ಒಮಾನ್ ಕರ್ನಾಟಕ ಆರಾಧನಾ ಸಮಿತಿ ಪ್ರಸ್ತುತಪಡಿಸುತ್ತಿರುವ ಓಂಕಾರ ಜ್ಞಾನಾಮೃತ ಕಾರ್ಯಕ್ರಮದ ಈ ಸುಂದರ ಸಂಜೆಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ ಒಮಾನ್ ಕರ್ನಾಟಕ ಆರಾಧನಾ ಸಮಿತಿ ಕೆಲವು ಸಮಾನ ಮನಸ್ಕಿನ ಸ್ನೇಹಿತರುಗಳು ಕೂಡಿ ನಮ್ಮ ತಾಯ್ನಾಡಿನ ಭಕ್ತಿ ಪರಂಪರೆಯ ಚಟುವಟಿಕೆಗಳನ್ನು ಮಸ್ಕತ್ನಲ್ಲಿ ನೆಲೆಸಿರುವ ಕನ್ನಡಿಗರಿಗೆ ತಲುಪುವಂತೆ ಅನುವು ಮಾಡಿಕೊಡುವ ಮಹದಾಸೆಯಿಂದ ಆರಂಭಿಸಿ ಅದರ ಅಂಗವಾಗಿ ಕೆಲವು ಭಕ್ತಿಸುದೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ ಈ ನಿಟ್ಟಿನಲ್ಲಿ ಕಳೆದ ಡಿಸೆಂಬರ್ನಲ್ಲಿ ಶ್ರೀ ಆಂಜನೇಯ ಪೂಜೆ ನಂತರ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಭಕ್ತಿ ಸಂಗೀತ ಲೋಕದ ದಿಗ್ಗಜರಾದ ಡಾಕ್ಟರ್ ವಿದ್ಯಾಭೂಷಣರವರಿಂದ ಓಂಕಾರ ನಾದಾಮೃತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ದಿಸೆಯಲ್ಲಿ ಇಂದಿನ ಸಂಜೆಯ ಓಂಕಾರ ಜ್ಞಾನಾಮೃತ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಮ್ಮ ತಾಯ್ನಾಡಿನಿಂದ ಆಗಮಿಸಿರುವ ಜ್ಞಾನ ಭಂಡಾರಿ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ರವರಿಗೆ ಓಂಕಾರ ಸಮಿತಿಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಶ್ರೀ ಯೋಗಾನಂದ್ ಹಾಗೂ ಶ್ರೀ ಮಹೇಶ್ ರವರು ಡಾಕ್ಟರ್ ಗಣೇಶ್ರವರನ್ನು ವೇದಿಕೆಗೆ ಕರೆತರಬೇಕಾಗಿ ವಿನಂತಿ ಡಾಕ್ಟರ್ ಗಣೇಶ್ರವರ ಕಿರುಪರಿಚಯ ಮಾಡಿಕೊಡಲು ಶ್ರೀ ಶಂಕರ್ ಶೆಟ್ಟಿ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಧನ್ಯವಾದಗಳು ಶ್ರೀ ಗುರುಭ್ಯೋಂ ನಮಃ ಶತವಧಾನಿ ಡಾಕ್ಟರ್ ಆರ್ ಗಣೇಶ್ ನಮೋ ನಮಃ ಸಭಾಸದನದಲ್ಲಿ ಸೇರಿದ ಸಭಿಕ ಬಾಂಧವರೆ ಎಲ್ರಿಗೂ ಓಂಕಾರ ಸಮಿತಿಯ ವತಿಯಿಂದ ನಮನಗಳು ಷೋಡಶ ಸಂಸ್ಕಾರ ಇಂದಿನ ನಮ್ಮ ಕಾರ್ಯಕಲಾಪ ಇದಕ್ಕೆ ಮುಂಚೆ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರ ಕಿರುಪರಿಚಯ ಮಾಡುವುದು ನಮ್ಮ ಧರ್ಮ ಕನ್ನಡ ನಾಡಿನ ನೆಲದಿಂದ ಜನರ ಮನದಿಂದ ಮರೆಯಾಗಿದ್ದ ಅವಧಾನ ಕಲೆಯನ್ನು ಪುನರುಜ್ಜೀವನಗೊಳಿಸಿ ಸಾರಸ್ವತ ಲೋಕಕ್ಕೆ ಶಾಶ್ವತ ಕೊಡುಗೆಯನ್ನಿತ್ತ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ರವರು ನಮ್ಮೂರಿನಿಂದ ದೂರವಿರುವ ಈ ನಮ್ಮೂರಿನಲ್ಲಿ ಇಂದು ನಮ್ಮ ಜೊತೆಗಿರುವುದು ನಮಗೆಲ್ಲರಿಗೂ ಸಂತಸ ತಂದಿದೆ ಅವಧಾನ ಕಲೆಯು ಭಾರತೀಯ ಕಲೆಯ ಪ್ರಾಕಾರ ಒಂದೇ ಆಗಿರದೆ ವಿಶ್ವಕಲಾ ಪ್ರಾಕಾರಗಳಲ್ಲಿಯೂ ಅದು ಒಂದಾಗಿದೆ ಮತ್ತು ಅತ್ಯಂತ ವಿಶಿಷ್ಟವಾಗಿದೆ ಹಾಗಿದ್ದು ಧಾರಣಾ ಪೂರಣಗಳ ಪರಮಸಿದ್ಧಿಯನ್ನು ಅಪೇಕ್ಷಿಸುವ ಈ ಪ್ರಾಚೀನ ಕಲೆಯ ಮಾತೇ ನಮ್ಮ ಸಂಸ್ಕೃತ ಭಾಷೆ ಅವಧಾನವೆಂದರೆ ಏಕ ವ್ಯಕ್ತಿ ಏಕಕಾಲಕ್ಕೆ ಅನೇಕ ವ್ಯಕ್ತಿಗಳ ಸಂಖ್ಯಾ ಚಕ್ರಬಂಧ ಪದಬಂಧಗಳನ್ನು ಕರಾರು ಸಹಿತ ಛಲವಾಗಿ ಸ್ವೀಕರಿಸಿ ಅದನ್ನು ನಿರ್ವಹಿಸುವ ಕ್ರಮವೇ ಅವಧಾನ ಅದರಲ್ಲಿ ಸಾಹಿತ್ಯ ಕಾವ್ಯ ಮೀಮಾಂಸೆ ತರ್ಕ ವ್ಯಾಕರಣ ದತ್ತಪದ ಸಂಖ್ಯಾಬಂಧ ಛಂದಸ್ಸು ಅಲಂಕಾರ ಉಪಮೆ ಶಾಸ್ತ್ರ ರಾಜಕೀಯ ಮತ್ತು ಪ್ರಸಕ್ತ ಸಮಾಜದ ವಿದ್ಯಮಾನ ಇವೆಲ್ಲವನ್ನೂ ನಿಭಾಯಿಸುವ ವ್ಯವಧಾನವಿದ್ದರೆ ಅದು ಅವಧಾನಿಗೆ ಮಾತ್ರವೇ ಸಾಧ್ಯ ಅಂತೂ ಭಾಗ್ಯಶಾಲಿಗಳಾದ ನಾವು ಇಂದು ನಮ್ಮ ಸಮಕಾಲೀನರಾಗಿ ಡಾಕ್ಟರ್ ಗಣೇಶ್ ರವರನ್ನು ಶತಾವಧಾನಿಯಾಗಿ ಪಡೆದಿದ್ದೇವೆ ನಿಜಕ್ಕೂ ಇದು ನಮ್ಮ ಪುಣ್ಯ ಸರ್ವಭಾಷಮಯಿ ಭಾಷಾ ಎಂದೆನಿಸಿಕೊಂಡ ಸಿರಿ ಭೂವಲಯ ಗ್ರಂಥದಂತೆ ಬಹುಭಾಷಾ ಕೋವಿದರಾದ ಡಾಕ್ಟರ್ ಗಣೇಶ್ ರವರು ಮಾತೃಭಾಷೆ ಕನ್ನಡಕ್ಕಾಗಿ ತಮ್ಮ ಸಕಲವನ್ನೂ ತೊಡಗಿಸಿ ತೊಡಗಿಸಿ ಅಖಂಡವಾಗಿ ಕನ್ನಡ ಸೇವೆ ಮಾಡುತ್ತಿರುವ ಒಂದು ಶಕ್ತಿ ಇವರು ಒಂದು ಶಕ್ತಿ ಏಕೆಂದ್ರೆ ಇವತ್ತಿನ ಯಾವ ಕವಿ ಸಾಹಿತಿಗೂ ಇರದ ಅಪ್ರತಿಮ ಮೇಧಾಶಕ್ತಿಯನ್ನು ಪಡೆದು ನಡೆದಾಡುವ ಗಣಯಂತ್ರವೆನಿಸಿದ ಡಾಕ್ಟರ್ ಗಣೇಶರು ಬರೇ ಕೃತಿ ರಚನೆಯಲ್ಲೇ ತೊಡಗಿರುತ್ತಿದ್ರೆ ಇಷ್ಟೊತ್ತಿಗೆ ಅವರ ಕೃತಿಗಳು ಎಷ್ಟು ಸಾವಿರವಾಗುತ್ತಿತ್ತೋ ಏನೋ ಎಂಥ ಕ್ಲಿಷ್ಟ ಸಂದಿಗ್ಧ ಸಮಸ್ಯೆಗಳನ್ನು ಅವುಗಳ ಒಳಸುರುಳಿಗಳನ್ನು ಅರಿತು ಬಾಳೆಹಣ್ಣು ಸುಲಿದಷ್ಟೇ ಸುಲಭವಾಗಿ ತಿಳಿಸಿಕೊಡುವ ಬಿಡಿಸಿಕೊಡುವ ಅರ್ಹತೆ ಯೋಗ್ಯತೆ ಶತಾವಧಾನಿ ಡಾಕ್ಟರ್ ಗಣೇಶರಿಗೆ ಇದೆ ಅಂದರೆ ತಪ್ಪಾಗಲಾರದು ಪ್ರತಿಭೆ ವಿದ್ವತ್ತು ಪಾಂಡಿತ್ಯ ಪರಿಶ್ರಮ ರಂಜನೆ ಬೋಧನೆಗಳ ಸಂಗಮ ಸ್ಥಾನವೆನಿಸಿದ ಈ ಪ್ರಾಚೀನ ಕಲೆಯನ್ನು ಪೋಷಿಸಿ ಆ ಮೂಲಕ ಈ ಮಹಾಕಲೆಗೆ ಪೂರ್ಣತೆಯನ್ನು ಒದಗಿಸಿದವರು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ರವರು ಅಷ್ಟಾದ ಅಷ್ಟಾವಧಾನವಾಗಲಿ ಶತಾವಧಾನವಾಗಲಿ ಅವಧಾನಿಯ ಪಟ್ಟವಹಿಸಿದ ಮೇಲೆ ರಂಗಮಂಚದಲ್ಲಿ ಅವರಿಂದ ಮೂಡಿ ಬರುವ ಪ್ರೌಢ ಪದ್ಯ ರಚನೆ ಬಹುಶಾಸ್ತ್ರ ವ್ಯವಹಾರ ಪರಾಮರ್ಶೆ ಅದ್ಭುತವಾದ ಸಮಯ ಪ್ರಜ್ಞೆ ತಿಳಿಯಾದ ಹಾಸ್ಯ ಪ್ರಜ್ಞೆ ವಿಸ್ತಾರವಾದ ವ್ಯಾಖ್ಯಾನ ನೂತನಾಂಗಗಳ ಆವಿಷ್ಕಾರ ಇವೆಲ್ಲವುಗಳ ಸೇರ್ಪಡೆ ಮತ್ತು ಅನನ್ಯಪೂರ್ಣ ಸಾಮರ್ಥ್ಯ ಡಾಕ್ಟರ್ ಗಣೇಶ್ರವರ ಅವಧಾನದ ವಿಶೇಷಗಳು ಡಾಕ್ಟರ್ ಗಣೇಶ್ ರವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರ ಡಿಸೆಂಬರ್ ನಾಲ್ಕರಂದು ಕೋಲಾರದಲ್ಲಿ ಅವರ ತೀರ್ಥರೂಪರವರು ಕೀರ್ತಿಶೇಷರಾದ ಸನ್ಮಾನ್ಯ ಆರ್ ಶಂಕರನಾರಾಯಣ ಅಯ್ಯರವರು ಮಾತೃಶ್ರೀಯವರು ಶ್ರೀಮತಿ ಕೆ ವಿ ಅಲಬೇಲಮ್ಮನವರು ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಪದವಿ ಪಡೆದು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ ಮಟೀರಿಯಲ್ ಸೈನ್ಸ್ ಮತ್ತು ಮೆಟಲರ್ಜಿಯಲ್ಲಿ ಎಂ ಸಿ ಪದವಿ ನಂತರ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಸಂಸ್ಕೃತ ಎಂಎ ಸ್ನಾತಕೋತ್ತರ ಪದವಿ ಪಡೆದು ಲೋಹಶಾಸ್ತ್ರ ಹಾಗೂ ವಸ್ತು ವಿಜ್ಞಾನದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ವೃತ್ತಿಯಿಂದ ಅಧ್ಯಾಪಕರಾಗಿದ್ದ ಡಾಕ್ಟರ್ ಗಣೇಶ್ರವರು ಅವಧಾನ ಕಲೆಯತ್ತ ಪೂರ್ಣ ಗಮನವನ್ನು ನೀಡಿ ಅದರ ಪ್ರಚಾರ ಕೈಗೊಂಡು ಕನ್ನಡ ಭಾಷೆ ಮತ್ತು ಆ ಭಾಷೆಯನ್ನಾಡುವ ಕನ್ನಡಿಗರ ಸುದೈವ ಅನ್ನಬಹುದು ಭಾರತೀಯ ವಿದ್ಯಾಭವನದ ಬೆಂಗಳೂರು ಶಾಖೆಯ ಸಂಸ್ಕೃತ ವಿಭಾಗದ ನಿರ್ದೇಶಕರಾಗಿ ಅತ್ಯಮೂಲ್ಯ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಆರ್ ಗಣೇಶ್ರವರು ಕನ್ನಡ ನಾಡಿನ ಕನ್ನಡ ನುಡಿಯ ಹೆಮ್ಮೆಯ ಆಸ್ತಿ ಕಾವ್ಯ ಮೀಮಾಂಸೆ ಛಂದಶಾಸ್ತ್ರ ವೇದಾಂತ ಉಪನಿಷತ್ತು ಇತಿಹಾಸ ಸಂಸ್ಕೃತಿ ಕಲೆ ಭಾರತೀಯ ತತ್ವಶಾಸ್ತ್ರ ವ್ಯಾಕರಣ ಅಲಂಕಾರ ಶಾಸ್ತ್ರ ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿದ್ದಾರೆ ಗ್ರೀಕ್ ಮಹಾಕಾವ್ಯವನ್ನು ಮೊದಲಲ್ಲೇ ಅಧ್ಯಯನ ಮಾಡಿದ ಡಾಕ್ಟರ್ ಗಣೇಶ್ ಲಲಿತ ಕಲೆಗಳಾದ ಸಂಗೀತ ನೃತ್ಯ ಮತ್ತು ಚಿತ್ರಕಲೆಗಳಲ್ಲೂ ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ ಶತಾವಧಾನಿ ಡಾಕ್ಟರ್ ಗಣೇಶ್ರವರು ಬಹು ಭಾಷಾ ಪಾರಂಗತರು ಕನ್ನಡ ಸಂಸ್ಕೃತ ತೆಲುಗು ತಮಿಳು ಮಲಯಾಳಂ ಪಾಲಿ ಶೌರಸೇನಿ ಮರಾಠಿ ಬಂಗಾಲಿ ಇಂಗ್ಲೀಷು ಗ್ರೀಕು ಲ್ಯಾಟಿನ್ ಇಟಾಲಿಯನ್ ಹೀಗೆ ಒಟ್ಟು ಹದಿನೆಂಟು ಭಾಷೆಗಳಲ್ಲಿ ಅಪಾರ ಪರಿಣಿತಿಯನ್ನು ಹೊಂದಿದ್ದಾರೆ ಉತ್ತಮ ಕವಿಯು ಉಪನ್ಯಾಸಕರು ಚಿಂತಕರು ಆಗಿರುವ ಡಾಕ್ಟರ್ ಆರ್ ಗಣೇಶ್ರವರು ನೂರಕ್ಕೂ ಮಿಕ್ಕಿದಂತೆ ಲೇಖನಗಳನ್ನು ಬರೆದಿದ್ದಾರೆ ಅವುಗಳಲ್ಲಿ ಕನ್ನಡ ಸಂಸ್ಕೃತ ತೆಲುಗು ಸಾಹಿತ್ಯ ತತ್ವಶಾಸ್ತ್ರ ನೀತಿಶಾಸ್ತ್ರ ಅಲಂಕಾರ ಶಾಸ್ತ್ರ ವಿಮರ್ಶೆ ಯಕ್ಷಗಾನ ತಂತ್ರಜ್ಞಾನ ವಿಜ್ಞಾನ ಮುಂತಾದ ವಿಷಯಗಳಿಗೆ ಅಪೂರ್ವವಾದ ಮತ್ತು ಆಸಕ್ತಿದಾಯಕವಾದ ವಿಚಾರಗಳನ್ನು ಚರ್ಚಿಸಿದ್ದಾರೆ ಉತ್ತಮ ಸಂಶೋಧಕರು ಆಗಿರುವ ಡಾಕ್ಟರ್ ಗಣೇಶ್ರವರು ಪ್ರಾಚೀನ ಭಾರತದ ವಸ್ತು ವಾಸ್ತುಶಾಸ್ತ್ರ ಹಾಗೂ ತಂತ್ರಜ್ಞಾನವು ಸೇರಿದಂತೆ ವೇದಗಳ ಇತಿಹಾಸ ಮುಂತಾದ ವಿರಳ ವಿಷಯಗಳ ಬಗ್ಗೆ ಸಂಶೋಧನಾ ಲೇಖನ ಲೇಖನಗಳನ್ನು ಮಂಡಿಸಿದ್ದಾರೆ ಸಂಸ್ಕೃತದಲ್ಲಿ ಹನ್ನೆರಡಕ್ಕೂ ಹೆಚ್ಚಿನ ನಾಟಕಗಳನ್ನು ಸುಮಾರು ಹದಿನಾರು ಸಂಸ್ಕೃತ ಕಾವ್ಯಗಳನ್ನು ಕನ್ನಡದಲ್ಲಿ ಎಂಟು ಕಾವ್ಯಗಳನ್ನು ಮೂರು ಕಾದಂಬರಿಗಳನ್ನು ಆರು ಅನುವಾದಗಳನ್ನು ಪೂರೈಸಿದ್ದಾರೆ ವಿದ್ವಜ್ಜನಗಳಿಂದ ಅಭಿಮಾನಿಗಳಿಂದ ಸರಕಾರದಿಂದ ಅನೇಕ ಪ್ರಶಸ್ತಿ ಹಾಗೂ ಬಿರುದುಗಳನ್ನು ಪಡೆದಿರುವ ಡಾಕ್ಟರ್ ಗಣೇಶ್ರವರ ಪಾಂಡಿತ್ಯ ಅಸಾಧಾರಣ ಚಾತುರ್ಯ ಸರಳತೆ ಮತ್ತು ಸ್ನೇಹ ತುಂಬಿದ ವ್ಯಕ್ತಿತ್ವ ಪಂಡಿತ ಪಾಮರರೆಂಬ ಈ ಎರಡೂ ವರ್ಗಗಳಲ್ಲಿಯೂ ಪ್ರೀತಿ ಮತ್ತು ಅಭಿಮಾನವನ್ನು ತಂದಿರಿಸಿದೆ ಪಾಂಡಿತ್ಯದ ಜತೆ ವಯಸ್ಸನ್ನು ಹೋಲಿಸಿದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದ ದೊರಕಿದಾಗ ಡಾಕ್ಟರ್ ಗಣೇಶ್ರವರು ಪ್ರಶಸ್ತಿ ಪಟ್ಟಿಯಲ್ಲಿದ್ದ ಎಲ್ಲರಿಂದಲೂ ಕಿರಿಯ ವಯಸ್ಸಿನ ವ್ಯಕ್ತಿಯಾಗಿದ್ದರು ಅದೇ ರೀತಿ ಸಂಸ್ಕೃತಕ್ಕೆ ಉತ್ಕೃಷ್ಟ ಕೊಡುಗೆ ಕೊಟ್ಟವರಿಗೆ ರಾಷ್ಟ್ರ ಪ್ರಶಸ್ತಿ ರಾಷ್ಟ್ರಪತಿ ನೀಡುವ ಬಾದರಾಯಣ ಪ್ರಶಸ್ತಿ ಪಡೆದ ಡಾಕ್ಟರ್ ಗಣೇಶ್ರವರು ಆಗಲೂ ಅತ್ಯಂತ ಕಿರಿಯ ವಯಸ್ಸಿನ ಅವರಾಗಿದ್ದರು ಎಂಟು ಮಂದಿ ವಿದ್ವಾಂಸ ಪ್ರಕರು ಮಂಡಿಸುವ ಸಮಸ್ಯೆಗಳನ್ನು ಪರಿಹರಿಸುವುದರಿಂದ ಅಷ್ಟಾವಧಾನಿ ಎಂಬ ಬಿರುದನ್ನು ನೂರು ಮಂದಿ ಪ್ರೇಕ್ಷಕರಿಂದ ಹೂಡಲ್ಪಡುವ ಪ್ರಶ್ನೆಗಳ ಬಾಣಗಳಿಗೆ ಏಕಕಾಲ ಏಕಕಾಲದಲ್ಲಿ ಉತ್ತರಿಸುವುದರಿಂದ ಶತಾವಧಾನಿ ಎಂದು ಎಂಬ ಬಿರುದನ್ನು ಹೊತ್ತು ಇದೀಗ ಸವ ಸಹಸ್ರಾವಧಾನಕ್ಕೂ ಸಿದ್ಧರಾಗಿದ್ದಾರೆ ಡಾಕ್ಟರ್ ಗಣೇಶ್ ರವರು ನಡೆಸುವ ಅನೇಕ ಅವಧಾನಗಳಲ್ಲಿ ರಾಮಾಯಣ ಅವಧಾನವು ವಿಶೇಷವಾದದ್ದು ಕಾರ್ಗಿಲ್ ಸಮರದ ಸಂದರ್ಭದಲ್ಲಿ ಇವರು ನಡೆಸಿಕೊಟ್ಟ ರಾಷ್ಟ್ರಾವಧಾನವು ಭಾರತೀಯರಲ್ಲಿರಬೇಕಾದ ರಾಷ್ಟ್ರಭಕ್ತಿ ಮತ್ತು ದೇಶಪ್ರೇಮದ ಬಗ್ಗೆ ಸ್ಪಷ್ಟವಾಗಿ ವಿಸ್ತಾರವಾದ ವ್ಯಾಖ್ಯಾನವನ್ನು ಕೊಟ್ಟಿರುತ್ತದೆ ತರ್ಕಶುದ್ಧತೆ ವಿಷಯ ಸ್ಪಷ್ಟತೆ ಅಂತರಂಗದ ಹೊಳಪು ವಿಶಾಲವಾದ ವ್ಯಾಸಂಗದ ಹಿನ್ನೆಲೆ ಅನುಭವಕ್ಕೆ ಎಟಕುವ ದೃಷ್ಟಾಂತಗಳು ವಾಗ್ದೋರಣೆಗಳ ಸರಣಿ ಇವೆಲ್ಲವೂ ಎಲ್ಲರನ್ನೂ ವಿಸ್ಮೃತರನ್ನಾಗಿ ಮಾಡಿಸಿದೆ ಡಾಕ್ಟರ್ ಗಣೇಶ್ರವರ ಬರವಣಿಗೆಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತದ ಶ್ರೀಮಂತಿಕೆ ಎದ್ದು ಕಾಣುತ್ತದೆ ಮಾಧುರ್ಯಯುಕ್ತ ಗಂಭೀರ ಶೈಲಿಗೆ ಇವರ ಬರಹಗಳು ಒಳ್ಳೆಯ ಉದಾಹರಣೆ ವಿಷಯ ಪ್ರತಿಪಾದನೆಯಲ್ಲಿ ಒದಗಿಸಿಕೊಡುವ ಅಪಾರವಾದ ಆಧಾರ ಮಾಹಿತಿಗಳು ಹೇರಳ ಅಡಿಪಟ್ಟಿಗಳು ಸಂಶೋಧನಾ ಪ್ರಜ್ಞೆ ಎಲ್ಲವೂ ಉತ್ತರ ಉತ್ತಮ ಉದಾಹರಣೆಯಾಗಿದೆ ವಿಘ್ನ ವಿನಾಶಕನಾದ ಸಿದ್ಧಿವಿನಾಯಕನ ಹೆಸರು ಹೊತ್ತ ಗಣೇಶ್ ಎಂಬ ನಾಮಧಾರಿಗಳು ಸಾವಿರಾರು ಮಂದಿ ಇರಬಹುದು ಆದರೆ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಎಂಬ ವ್ಯಕ್ತಿ ಇಡೀ ಕರ್ನಾಟಕಕ್ಕೆ ಒಬ್ಬರೇ ಒಬ್ರು ಮಹಾಭಾರತ ನಡೆದ ಆ ಯುಗದಲ್ಲಿ ದಶ ದಿಕ್ಕುಗಳಿಂದ ಬಂದ ಬಾಣಗಳಿಗೆ ಉತ್ತರವಿತ್ತ ಅರ್ಜುನನ್ನು ಸವ್ಯಸಾಚಿ ಎಂಬ ಬಿರುದನ್ನು ಪಡೆದರೆ ಶತ ದಿಕ್ಕುಗಳಿಂದ ಬರುವ ಪ್ರಶ್ನ ಬಹಣೆಗಳಿಗೆ ಉತ್ತರ ಮತ್ತು ಪರಿಹಾರ ಬೆಸಗುವ ಡಾಕ್ಟರ್ ಗಣೇಶ್ ರವರು ಈ ಯುಗದ ಸವ್ಯಸಾಚಿ ಎಂದರೆ ಅತಿಶಯೋಕ್ತಿಯಾಗಲಾರದು ಕನ್ನಡದಲ್ಲಿ ಅವಧಾನ ಕಲೆ ಎಂಬ ಮಹಾಪ್ರಬಂಧವನ್ನು ಡಾಕ್ಟರ್ ಗಣೇಶ್ ರವರು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಅರ್ಪಿಸಿದಾಗ ವಿಶ್ವವಿದ್ಯಾಲಯದಲ್ಲಿದ್ದ ಶತಾಧಿಕ ಗ್ರಂಥಕರ್ತರು ಮಹಾವಿದ್ವಾಂಸರು ಡಾಕ್ಟರ್ ಗಣೇಶ್ ರವರ ಥೀಸಿಸನ್ನು ಓದಿ ಅರ್ಥೈಸಿಕೊಂಡು ಡಿಲಿಟ್ ಅಂದ್ರೆ ಎಂಬ ಡಾಕ್ಟರೇಟ್ ಪದವಿ ಕೊಡುವಂತೆ ಮಹಾವಿದ್ಯಾಲಯಕ್ಕೆ ಸಲಹೆ ನೀಡಿದರು ಅಮೃತತ್ವ ಬರುವುದು ಆತ್ಮತತ್ವದಿಂದ ಮಾತ್ರ ಎನ್ನುವ ಡಾಕ್ಟರ್ ಗಣೇಶ್ ಅವರನ್ನು ನಿಜಗುಣ ಸ್ವಾಮಿಗಳು ಅವರ ಬಗ್ಗೆ ಪದ್ಯವೊಂದನ್ನು ನಿರ್ಮಿಸಿ ವಿಶ್ವಕೊಬ್ಬನೇ ಗಣೇಶ್ ಎಂದು ಸಾರ್ವತ್ರಿಕವಾಗಿ ಸಾರಿದ್ದಾರೆ ಡಾಕ್ಟರ್ ಗಣೇಶ್ ರವರ ಅಷ್ಟಾವಧಾನ ಶತಾವಧಾನಕ್ಕೆ ಸಾಕ್ಷಿಭೂತರಾಗುವ ಅವಕಾಶ ದೊರಕಿದರೆ ದಯವಿಟ್ಟು ಅಂತಹ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಮುಗೆದಷ್ಟು ಮುಗಿಯದೆ ಸಿಗುವ ಜ್ಞಾನ ಭಂಡಾರ ಅವರು ಡಾಕ್ಟರ್ ಗಣೇಶ್ ರವರಿಂದ ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯ ಕ್ಷೇತ್ರಕ್ಕೆ ಸಂದಿರುವ ಸಂದಲಿರುವ ಕಾಣಿಕೆ ಅಪಾರವಾದದ್ದು ತಮ್ಮ ವಿಸ್ತೃತ ಪ್ರತಿಭೆಯಿಂದ ಬಹುಶ್ರುತವಾಗಿರುವ ಶತಾವಧಾನಿ ಡಾಕ್ಟರ್ ಗಣೇಶ್ರವರ ಪಾಂಡಿತ್ಯ ಪ್ರತಿಭೆಗೆ ಅಭಿನಂದನೆಗಳು ನಮನಗಳು ಎಲ್ಲರಿಗೆ ನಮಸ್ಕಾರ ಮಸ್ಕತ್ನ ಕನ್ನಡ ರಸಿಕರ ಪ್ರೀತಿಯಿಂದ ಇವತ್ತು ನಾಳೆಯ ಹಾಗೂ ನೆನ್ನೆಯ ಕಾರ್ಯಕ್ರಮಗಳು ಆಯೋಜಿತವಾಗಿವೆ ಈಗಷ್ಟೇ ನನ್ನ ಮಾನ್ಯ ಮಿತ್ರರಾದ ಶ್ವೇತ ಶೆಟ್ಟರು ನಾನಿನ್ನು ಸ್ವಲ್ಪ ಹೊತ್ತಿದ್ದರೆ ಕರಗಿ ಆವಿ ಆಗುವಷ್ಟು ವಿಸ್ತಾರವಾಗಿ ಪರಿಚಯವನ್ನು ಹೇಳಿದ್ರು ಬಹಳ ಕಷ್ಟ ಅದನ್ನೆಲ್ಲ ಜೀರ್ಣಿಸ್ಕೊಳ್ತಕ್ಕಂಥದ್ದು ನಮ್ಮ ಪರಂಪರೆಯಲ್ಲಿ ಒಂದು ಮಾತಿದೆ ಸತ್ಯ ಆಶಿಷ ಸಂತು ಅಂತ ಅವ್ರು ಹೇಳಿದ ಮಾತೆಲ್ಲ ನನ್ನ ಬದುಕಿನಲ್ಲಿ ಸತ್ಯವಾಗಲಿ ಅಂತಂದುಕೊತೀನಿ ಅದಕ್ಕೆ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಎಲ್ಲ ಹೇಳಿದ್ದಾರೆ ಅದೆಲ್ಲ ಮಾಡುವಂತೆ ಆಗಲಿ ಅಂತ ಭರವಸೆ ಇಟ್ಟುಕೊಂಡು ಈಗ ಇವತ್ತಿನ ವಿಷಯಕ್ಕೆ ನಾವು ಬರೋಣ ಷೋಡಶ ಸಂಸ್ಕಾರಗಳ ಬಗ್ಗೆ ಮಾತನಾಡಬೇಕು ಅಂತ ಕೇಳಿದ್ದಾರೆ ಇಷ್ಟು ದೂರದಲ್ಲಿ ಈ ಸಮುದ್ರ ತೀರದಲ್ಲಿ ಒಂದು ಕಡೆ ಸಮುದ್ರ ಇನ್ನೊಂದು ಕಡೆ ಬೆಟ್ಟ ಭವ್ಯತೆಯ ಲಕ್ಷಣ ಇವೆರಡೂ ಕೂಡ ದಿ ಪ್ರಫೌಂಡಿಟಿ ಆ್ಯಂಡ್ ಸಬ್ಲಿಮಿಟಿ ಅಂತ ಯಾವುದಿದೆ ಅದಕ್ಕೆ ಸಮುದ್ರ ಬೆಟ್ಟ ಆ ಕಡೆ ಬೆಟ್ಟ ಈ ಕಡೆ ಸಮುದ್ರ ಮಧ್ಯೆ ನಾವಿದ್ದೀವಿ ವಿಷ್ಣು ಪುರಾಣದಲ್ಲಿ ಉತ್ತರಂ ಯತ್ ಸಮುದ್ರ ಹಿಮಾದ್ರಶ್ಚೇವ ದಕ್ಷಿಣಂ ವರ್ಷಂ ತತ್ ಭಾರತಂ ನಾಮ ಭಾರತಿ ಎತ್ರ ಸಂತತಿ ಹಿ ಅಂತ ಹೇಳಿದಂತೆ ಇದು ನಮ್ಮ ಪಾಲಿಗೆ ಭಾರತ ಈ ಕಡೆ ಇರತಕ್ಕಂಥ ಬೆಟ್ಟಗಳು ಬೆಂಕಿಯ ಬೆಟ್ಟಗಳು ಹುಲ್ಲು ಬೆಳೆಯಿದಂಥ ಬೆಟ್ಟಗಳು ಅವು ಒಂದು ರೀತಿ ಹಿಮಾಲಯ ಆದರೆ ಈ ಕಡೆ ಇರ್ತಕ್ಕಂಥ ಸಮುದ್ರ ಅದನ್ನು ನಾವು ಹಿಂದೂ ಮಹಾಸಾಗರ ಅಂತ ಇಟ್ಟುಕೊಂಡು ನಾವು ಎಲ್ಲಿ ಕುಳಿತರೆ ಎಲ್ಲಿ ನಿಂತರೆ ಅಲ್ಲಿ ಭಾರತ ಅಂತಂದುಕೊಳ್ಳೋಣ ಕುವೆಂಪು ಅವರ ಬಹಳ ಸೊಗಸಾದ ಕವಿತೆ ಇದೆಯಲ್ಲ ನೀ ಮೆಟ್ಟುವ ನೆಲ ಕರ್ ಅದೇ ಕರ್ನಾಟಕ ನೀ ನೇರುವ ಮಲೆ ಅದೇ ಸಹ್ಯಾದ್ರಿ ನೀ ಕುಡಿಯುವ ನೀರು ಕಾವೇರಿ ನೀ ಮುಟ್ಟುವ ಮರ ಅದೇ ಶ್ರೀಗಂಧದ ಮರ ಅಂತ ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಸ್ವಾರಸ್ಯ ಏನಂದರೆ ಯಾವ ಕಾಲದಲ್ಲಿಯೂ ಯಾವ ದೇಶದಲ್ಲಿಯೂ ಯಾವುದೇ ಕಾಲ ಯಾವುದೇ ದೇಶಗಳನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಹಾಗಾಗಿ ಒಂದು ಸಣ್ಣ ಚಂಬಿನಲ್ಲಿ ನೀರು ತುಂಬಿ ಮೇಲೆ ಮತ್ಸ್ಯ ಮುದ್ರೆ ಮಾಡಿ ಗಂಗೇಚ ಮನೇಚೇವ ಗೋದಾವರಿ ಸರ್ವಸ್ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ವಿನ್ ಸನ್ನಿಧಿಂಕೂರು ಅಂದರೆ ಅಲ್ಲಿ ಗಂಗಾ ಯಮುನಾದಿ ಸಪ್ತ ಮಹಾ ನದಿಗಳ ತೀರ್ಥಗಳು ಬಂದಿವೆ ಅದು ನಮ್ಮ ವಿಶ್ವಾಸ ಅದೇ ರೀತಿ ಎಲ್ಲಿ ಕೂತು ನಾವು ಸಂಕಲ್ಪ ಮಾಡಿದ್ರೂ ಹಾಗೆ ನಾನು ಹಿಂದೆ ಅಮೆರಿಕಾಗೆ ಹೋದಾಗ ಅವರು ಕೆಲವರು ಕೇಳಿದ್ರು ಇಲ್ಲಿ ನಾವು ಜಂಬೂದ್ವೀಪೆ ಭ ಭಾರತ ವರ್ಷೆ ಭಾರತಖಂಡೆ ಮೇರೋಹೋ ದಕ್ಷಿಣೆ ದಿಗ್ಭಾಗೆ ಅಂತೆಲ್ಲ ಸಂಕಲ್ಪ ಮಾಡೋ ಹಾಗೆ ಇಲ್ವಲ್ಲ ಅದಕ್ಕೆ ನಾವು ಕ್ರೌಂಚದ ಕ್ರೌಂಚದ್ವೀಪೆ ರಮಣಕ ವರ್ಷೆ ಅಂತ ಹೀಗೆಲ್ಲ ಸಂಕಲ್ಪ ಮಾಡ್ಕೋತಾ ಇದ್ದೀವಿ ಅಂತ ತೊಂದರೆ ಇಲ್ಲ ಮಾಡಿಕೊಳ್ಳಿ ಆದರೆ ನಾವು ಎಲ್ಲಿದ್ದರೂ ಭಾರತೀಯರು ಎಲ್ಲೂ ಜಂಬೂ ದ್ವೀಪವನ್ನು ಎಲ್ಲೂ ಭಾರತ ವರ್ಷವನ್ನು ಖಂಡವನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋಕೆ ಅಂತಂದರೆ ಕಷ್ಟವ ನಮಗೆ ಈ ಶ್ ಲೋಹಮೂರ್ತಿಗಳಲ್ಲಿ ಪರತತ್ವವನ್ನು ಕಾಣೋಕ್ಕಾಗುತ್ತೆ ಅಂದರೆ ನಿಂತ ನೆಲದಲ್ಲಿ ನಮ್ಮ ನೆಲವನ್ನು ಕಾಣೋದು ಕಷ್ಟ ಆಗುತ್ತೆ ಆಗಬಾರದು ಹಾಗಾಗಿ ನಾವು ಗಣಪತಿ ಹಬ್ಬದಲ್ಲಿ ಅಥವಾ ಗೌರಿ ಹಬ್ಬದಲ್ಲಿ ಅರಿಶಿಣದಿಂದಲೋ ಸಗಣಿಯಿಂದಲೋ ಮಣ್ಣಿಂದಲೋ ಒಂದು ಸಣ್ಣ ಗೋಪುರದ ಆಕೃತಿ ಮಾಡಿ ಪಿಳ್ಳಾರಿ ಅಂತೀವಿ ಒಂದು ಚೊಂಬು ನೀರಿಟ್ಟು ಅದರ ಮೇಲೆ ಒಂದು ತೆಂಗಿನಕಾಯನ್ನು ದಾಳಂಬರಿ ಹಣ್ಣನ್ನು ಯಾವುದಾದ್ರೂ ಪೂರ್ಣ ಫಲವನ್ನು ಇಟ್ಟು ಅಲ್ಲಿ ವರಮಹಾಲಕ್ಷ್ಮಿಯನ್ನು ಗೌರಿಯನ್ನು ಅನಂತ ಪದ್ಮನಾಭನನ್ನು ಯಾರನ್ನೂ ಆವಾಹನೆ ಮಾಡ್ತೀವಿ ಅದೆಲ್ಲ ಹೋಗಲಿ ಯಾರೋ ವ್ಯಕ್ತಿಗಳು ನಮಗೆ ನೆನ್ನೆ ಅವರು ಯಾರು ಅಂತ ಗೊತ್ತಿಲ್ಲ ಅವ್ರು ಬರ್ತಾರೆ ತಂದೆ ತಾಯಿಗಳ ಶ್ರಾದ್ದಕ್ಕೆ ಬರ್ತಾರೆ ಕೂತ್ಕೊಂಡ ತಕ್ಷಣ ಅವರಲ್ಲಿ ನಮ್ಮ ತಾತ ಮುತ್ತಾತಂದ್ರನ್ನ ಆವಾಹನೆ ಮಾಡಿ ನೋಡಿ ಅವರು ಊಟ ಮಾಡಿದ್ರೆ ನಮ್ಮ ಪಿತೃಗಳಿಗೆ ತೃಪ್ತಿ ಆಯಿತು ಅಂತ ಅಂದುಕೊಳ್ಳೋರಿಗೆ ಎಲ್ಲಿದ್ದರೂ ನಮ್ಮ ಊರು ನಮ್ಮ ನೆಲ ನಮ್ಮ ನೀರು ನಮ್ಮ ಗಾಳಿಯನ್ನು ಆವಾಹನೆ ಮಾಡಿಕೊಳ್ಳೋದು ಕಷ್ಟವ ಹಾಗಾಗಿ ಈ ಅರ್ಥದಲ್ಲಿ ಭಾರತೀಯ ಸಂಸ್ಕೃತಿಯ ಮಹತ್ವ ಇರೋದು ಯು ಕ್ಯಾನ್ ರಿಯಲೈಸ್ ದಟ್ ಅಟ್ ಎನಿ ಟೈಮ್ ಇನ್ ಎನಿ ಪ್ಲೇಸ್ ಅನ್ನುವಂಥದ್ದು ಅದನ್ನು ಮಾಡಿಕೊಳ್ಳೋದಕ್ಕೆ ನಮ್ಮ ಅಂತರಂಗದ ಶಕ್ತಿ ಅದು ಬಹಳ ಬೇಕಾಗಿರುತ್ತದೆ ನಮಗೆ ಎಷ್ಟು ಇಂಟೆನ್ಸಿಟಿ ಆಫ್ ಇಮ್ಯಾಜಿನೇಷನ್ ಇದೆಯೋ ಆ ಮಟ್ಟಕ್ಕೆ ನಾವು ನಿರ್ಮಾಣ ಮಾಡ್ಕೊಳ್ತೀವಿ ಚಿದಾನಂದ ಕಲಾಂಬಾಣಿ ಒಂದೇ ಚಂದ್ರಕಲಾಧಾರಾಂ ನೈರ್ಮಲ್ಯ ತಾರತಮ್ಯೇನ ಬಿಂಬಿತಾಂ ಚಿತ್ತ ಭಿತ್ತಿಷು ಅಂತ ವೇದಭಾಷ್ಯಕಾರರಾದ ಭಗವಾನ್ ಸಾಯಣಾಚಾರ್ಯರು ಹೇಳ್ತಾರೆ ಆ ಸರಸ್ವತಿಗೆ ನಮ್ಮ ನಮಸ್ಕಾರ ನಮ್ಮ ಅಂತರಂಗದ ಕನ್ನಡಿ ಎಷ್ಟು ಶುದ್ಧವಾಗಿದೆಯೋ ಅಷ್ಟು ಚೆನ್ನಾಗಿ ಅವಳ ಪ್ರತಿಬಿಂಬ ಮೂಡುತ್ತದೆ ಅಂತ ಶೀಸ್ ದ ಆಬ್ಜೆಕ್ಟ್ ಆ್ಯಂಡ್ ಇನ್ ಅವರ್ ಹಾರ್ಟ್ಸ್ ವಿ ಹ್ಯಾವ್ ಹರ್ ರಿಫ್ಲೆಕ್ಷನ್ಸ್ ಇದು ಕ್ಲಿಯರ್ ಆಗಿದ್ದರೆ ಆ ಪ್ರತಿಬಿಂಬನೂ ಕ್ಲಿಯರ್ ಆಗಿರುತ್ತೆ ಇದು ಮಲಿನವಾಗಿದ್ದರೆ ಆ ಪ್ರತಿಬಿಂಬವೂ ಮಲಿನವಾಗಿರುತ್ತದೆ ಈ ರೀತಿಯಲ್ಲಿ ನಾವು ನಮ್ಮತನವನ್ನು ಎಲ್ಲಿಯೂ ಯಾವ ರೀತಿಯಲ್ಲಿಯೂ ಕೂಡ ಮನಸ್ಸಿನಲ್ಲಿ ಆವಾಹನೆ ಮಾಡಿಕೊಳ್ಳಬಹುದು ಶಂಕರಾಚಾರ್ಯರು ಶಿವಮಾನಸ ಪೂಜಾ ತ್ರಿಪುರಸುಂದರಿ ಮಾನಸ ಪೂಜಾ ಇತ್ಯಾದಿ ಸ್ತೋತ್ರಗಳು ಬರೆದಿದ್ದಾರೆ ಮನಸ್ಸಿನಿಂದಲೇ ರತ್ನೈ ಕಲ್ಪಿತ ವಾಸನಂ ಹಿಮಜಲೈ ಈ ರೀತಿಯಾಗಿ ಸ್ತೋತ್ರ ಆರಂಭವಾಗುತ್ತದೆ ನಾನು ಮನಸ್ಸಿನಿಂದ ಎಲ್ಲವನ್ನ ನಿರ್ಮಾಣ ಮಾಡಿಕೊಳ್ತೀನಿ ಅಂತ ಹೀಗೆ ಬ್ರಹ್ಮವಸ್ತುವು ಮನಸ್ಸಿನಿಂದ ಜಗತ್ತನ್ನು ಮಾಡ್ತೀನಿ ಅಂತ ಅಂದುಕೊಳ್ತಂತೆ ಆಮೇಲೆ ಜಗತ್ತು ನಿರ್ಮಾಣವಾಗಿದ್ದು ಅಂತ ನಾವು ಬ್ರಹ್ಮಸ್ವರೂಪಿಗಳಾಗಿ ಅದನ್ನು ಮಾಡ್ತೀವಿ ಅಂತ ನೋಡಿದಾಗ ಈ ಸಂಸ್ಕಾರಗಳಾಗಲಿ ಮತ್ತೊಂದಾಗಲಿ ಎಲ್ಲಿ ಯಾವ ದೇಶದಲ್ಲಿ ಯಾವ ನೆಲದಲ್ಲಿ ಯಾವ ಮಾತ್ರ ಮಾಡೋದಕ್ಕೆ ಸಾಧ್ಯ ಅಂದಾಗ ನಮ್ಮ ಪರಂಪರೆ ತುಂಬ ದೊಡ್ಡ ಉದಾರವಾದ ಅವಕಾಶ ಕೊಟ್ಟಿದೆ ಅವರ್ ಟ್ರೆಡಿಷನ್ ಈಸ್ ನೆವರ್ ನ್ಯಾರೋ ತುಂಬ ವಿಶಾಲವಾದದ್ದು ಉದಾರವಾದದ್ದು ಅವರವರ ಸಾಧಕರ ಅಧಿಕಾರ ಭೇದ ಅಧಿಕಾರಿ ಭೇದ ಅಂದರೆ ಅವರಿಗೆ ಆ ಹೊತ್ತಿಗೆ ಅವರ ಮೈಂಡ್ ಸೆಟ್ ಬಾಡಿ ಸೆಟ್ ಸಿಚುಯೇಷನ್ ಹೇಗಿರುತ್ತೋ ಅದಕ್ಕೆ ತಕ್ಕಂತೆ ಏನು ಒದಗಿ ಬರುತ್ತದೆ ಅದರಲ್ಲಿ ಮಾಡಿಕೊಡ್ತಕ್ಕಂಥದ್ದು ಹೀಗೆ ಮಾಡಿದ್ರಿಂದ ನಮಗೆ ಅದನ್ನು ಆ ಹೊತ್ತಿಗೆ ಸರಿಯಾಗಿ ಸಿದ್ಧಿ ಮಾಡಿಕೊಳ್ಳಬಹುದು ಆ ಮೂಲಕ ಫಲ ಒಂದೇ ಇರ್ತದೆ ಫಲಕ್ಕೆ ಮಾತ್ರ ವ್ಯತ್ಯಾಸ ಇಲ್ಲ ಅದನ್ನು ಹೇಳಿದ್ದಾರೆ ನೋಡಿ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ ಈಚೆಗೆ ಗಣಪತಿಯ ಹಬ್ಬ ಆಯ್ತಲ್ಲ ಅಲ್ಲಿ ಮೂರ್ತಿಯನ್ನು ಯಾವುದು ಮಾಡಬೇಕು ಮಣ್ಣಿಂದ ಮೊದಲುಗುಗೊಂಡು ಹೊನ್ನಿನವರೆಗೆ ಎಲ್ಲವನ್ನ ಹೇಳಿದ್ದಾರೆ ಅಂದರೆ ಯಾವ ಮೂರ್ತಿಯನ್ನು ಬೇಕಾದರೂ ಮಾಡಬಹುದು ಯಾವುದನ್ನು ಬೇಕಾದರೂ ಇಡಬಹುದು ಯಾವುದೇ ರೀತಿಯಲ್ಲಿ ಬೇಕಾದರೂ ಇಡಬಹುದು ಅಂತೆಲ್ಲ ಉಂಟು ಅಂದರೆ ಅದು ಕೂಡಿದ ಮಟ್ಟಿಗೂ ಅವರ ಪ್ರಾಮಾಣಿಕವಾದ ಅವರ ಶಕ್ತಿಗೆ ಅವರ ಭಕ್ತಿಗೆ ಅವರ ಅನುಕೂಲತೆಗೆ ಸಂಬಂಧಪಟ್ಟಂತೆ ಆಗಿರಬೇಕು ಅಂತ ಹೀಗಾಗಿ ನಮ್ಮಲ್ಲಿ ಇಷ್ಟು ಫ್ರೀ ಎಕ್ಸ್ಪ್ರೆಷನ್ ಆ್ಯಂಡ್ ಲಿಬರ್ಟಿ ಆಫ್ ಎಕ್ಸಿಕ್ಯೂಷನ್ ಇದೆಲ್ಲ ಇರೋದರಿಂದ ಸಂಸ್ಕಾರಗಳನ್ನು ಪಡ್ಕೊಳ್ಳುವಲ್ಲಿ ನಮ್ಮ ಮನಸ್ಸಿನ ಬಲ ತುಂಬ ಮುಖ್ಯ ಪರಿಕರದ ಬಲಕ್ಕಿಂತ ನನಗೆ ಜ್ಞಾಪಕ ಬರುತ್ತೆ ನಮ್ಮ ದೇಶದ ತುಂಬ ಹೆಮ್ಮೆಯ ವಿಜ್ಞಾನಿ ಸಿ ವಿ ರಾಮನ್ ಅವರು ಒಮ್ಮೆ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಯಾವುದೋ ಪ್ರಯೋಗಕ್ಕೆ ತೊಡಗಿದ್ರು ಆಗ ಒಂದು ಸ್ಪೆಷಲ್ ಬಲ್ಬ್ ಬೇಕಾಗಿತ್ತು ಅದು ಈ ಒಂದು ಸ್ಪೆಸಿಫಿಕ್ ಕ್ಯಾಂಡಲ್ಸ್ ಬೇಕಾಗಿತ್ತು ಆ ಒಂದು ಸ್ಪೆಸಿಫಿಕ್ ಕ್ಯಾಂಡಲ್ ಆಫ್ ಇಂಟೆನ್ಸಿಟಿ ಆ ಬಲ್ಬಲ್ಲಿ ಸಾಧ್ಯ ಆಗ್ತಾ ಇರಲಿಲ್ಲ ಇದ್ದಿದ್ದು ಬೇರೆದು ಹಲವು ತಿಂಗಳಾಗ್ತಾ ಇತ್ತು ಹಡಗಿನಲ್ಲಿ ಬರಬೇಕಾಗಿತ್ತು ಆಗಿನ್ನೂ ವಿಮಾನ ಎಲ್ಲ ಇಲ್ಲದ ಕಾಲ ಆಗ ಅವ್ರ ವಿದ್ಯಾರ್ಥಿಗಳು ಹೇಗೆ ಮಾಡೋಣ ಇದನ್ನು ಅಂದರೆ ಯೂಸ್ ದಟ್ ಮಚ್ ಆಫ್ ಕ್ಯಾಂಡಲ್ಸ್ ಆಫ್ ಯುವರ್ ಇಂಟೆಲಿಜೆನ್ಸ್ ಆ್ಯಂಡ್ ಕಾಂಪನ್ಸೇಟ್ ಅಂತಂದ್ರಂತೆ ಆ ಮಟ್ಟಕ್ಕೆ ಒಳಗಿನ ಶಕ್ತಿಯನ್ನು ನಾವು ತಂದು ಕೊಡೋಣ ತುಂಬಿಕೊಡೋಣ ಅನ್ನುವಂಥದ್ದು ಇದು ಬೇಕಾಗಿರುವಂಥದ್ದು ಯಕ್ಷಗಾನ ನಮಗೆ ನಮ್ಮ ಕರಾವಳಿಯ ಅದ್ಭುತವಾದ ಕಲೆ ನಮ್ಮ ರಾಜ್ಯದ ಕಲೆ ಅಲ್ಲಿ ಒಂದು ಪ್ರಕಾರ ತಾಳಮದ್ದಳೆ ಅಂತ ಉಂಟು ಇಲ್ಲಿ ಕರಾವಳಿಯ ಕಡೆಯವರು ಯಾರಾದರೂ ಇದ್ದರೆ ಅವರಿಗೆ ಗೊತ್ತಾಗುತ್ತದೆ ತಾಳಮದ್ದಳೆ ಅಂತಂದರೆ ಏನು ಅಂತ ಯಕ್ಷಗಾನ ವೇಷ ಹಾಕಿಕೊಂಡು ರಂಗಸ್ಥಳದಲ್ಲಿ ಹಿಮ್ಮೇಳದ ಮುಂದೆ ಮುಮ್ಮೇಳವಾಗಿ ಕುಣಿದು ಮಾತನಾಡಿ ಕಥೆಯನ್ನು ನಿರ್ವಾಹ ಮಾಡುವಂಥದ್ದು ಅದು ಕಣ್ಣು ಕಿವಿಗಳ ಹಬ್ಬ ಅರೆ ತಾಳಮದ್ದಳೆಯಲ್ಲಿ ವೇಷ ಇರೋದಿಲ್ಲ ಹಿಮ್ಮೇಳದ ಪದ್ಯ ಇರುತ್ತದೆ ವೇಷಗಾರರು ಇರೋಲ್ಲ ಬರೀ ಮಾತುಗಾರರು ಇರ್ತಾರೆ ಅರ್ಥಧಾರಿಗಳು ಅಂತ ಹೇಳ್ತಾರೆ ಅವರು ಕೂತ್ಕೊಂಡಿರ್ತಾರೆ ಸ್ತ್ರೀ ವೇಷ ಮಾಡುವವರಿಗೆ ಸ್ತ್ರೀ ವೇಷವೂ ಇಲ್ಲ ಅವರು ಸ್ತ್ರೀಯೂ ಅಲ್ಲ ಕೌರವನ ವೇಷ ಮಾಡೋರು ದುರ್ಯೋಧನ ವೇಷ ಮಾಡೋರು ಯಾರೋ ವಯಸ್ಸಾದ ಅಜ್ಜ ಇರ್ಬೋದು ತೊಂದರೆ ಇಲ್ಲ ಅಥವಾ ಕೌರವನ ವೇಷಧಾರಿ ತರುಣ ಭೀಷ್ಮನ ವೇಷಧಾರಿ ತರುಣ ಇರ್ಬೋದು ಕೃಷ್ಣನ ವೇಷಧಾರಿ ವೃದ್ಧ ಇರ್ಬೋದು ಅವರಿಗೆ ವೇಷವೂ ಇರೋದಿಲ್ಲ ನನ್ನಂತೆ ಸಾಮಾನ್ಯವಾದ ವೇಷದಲ್ಲಿ ಬಂದಿರ್ತಾರೆ ಕೂತ್ಕೊಳ್ತಾರೆ ಮಾತಾಡ್ತಾರೆ ಮಾತಿನ ಮೂಲಕವೇ ಅವರು ಮಹಾಭಾರತವನ್ನು ಕಣ್ಣಿಗೆ ಕಟ್ಟಿಸ್ ತೋರಿಸ್ತಾರೆ ಕುವೆಂಪು ಅವರು ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಅಂದರೆಲ್ಲ ಆ ಥರ ಮಾಡಿಸ್ತಾರೆ ಹೇಗೆ ನಮ್ಮ ಕನ್ನಡದ ಕವಿ ನೇಮಿಚಂದ್ರ ಹೇಳಿದ್ರಲ್ಲ ಕಿವಿಯಿಂದ ಇಂಟಿಸುವ ಸಮಸ್ತ ರಸಮಂ ಕಿವಿಯಿಂದಲೇ ಅವರು ಎಲ್ಲ ರಸಗಳನ್ನೂ ಕುಡಿಸಿಬಿಡ್ತಾರೆ ಮಹಾಕವಿಗಳು ಅಂತ ಆ ರೀತಿ ಮಾಡಿಸ್ತಾರೆ ಇದು ಕಲ್ಪನೆಗೆ ಸಂಬಂಧಪಟ್ಟಿದ್ದು ಭಾವನೆಗೆ ಹೀಗಾಗಿ ನಮ್ಮ ಸಂಸ್ಕಾರಗಳು ನಮ್ಮ ಆಚಾರಗಳು ನಮ್ಮ ವಿಚಾರಗಳು ಇವುಗಳು ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ಪರಿಸರಕ್ಕೆ ಪ್ರಭಾವ ಬೀರಬೇಕು ಅಂದರೆ ಮನಸ್ಸಿನ ಬಲ ಅಷ್ಟು ಬೇಕು ಅಂತ ಅದನ್ನು ಮತ್ತೆ ನಾನು ನನಗೆ ತುಂಬ ಇಷ್ಟವಾದ ಕವಿ ಕುವೆಂಪು ಅವರು ಹೇಳ್ತಾರೆ ನೀನು ನೋಡಬಲ್ಲ ನೆತ್ತರ್ ನೆತ್ತರ್ ಪಸುರ್ಗಟ್ಟುವನ್ನೆಗಂ ಪಸುರಂ ನೀನು ಹಸರನ್ನು ನೋಡುವಾಗ ನಿನ್ನ ರಕ್ತವೂ ಬಿಡುವಷ್ಟು ಇಂಟೆನ್ಸಿಟಿಯಾಗಿ ನೀನು ನೋಡೋಕ್ಕಾಗುತ್ತಿದೆಯಾ ಹಾಗೆ ನೋಡೋಕ್ಕಾಗೋದಿದ್ರೆ ನೀನು ಕವಿಯಾಗ್ತೀಯಾ ಅಂತ ವರ್ಣನೀಯ ವಿಷಯ ತನ್ಮಯ್ಯೀ ಭವನ ಯೋಗ್ಯತಾ ಅಂತ ಅಲಂಕಾರಿಕರು ಸಂಸ್ಕೃತದಲ್ಲಿ ಕರೀತಾರೆ ವರ್ಣಿಸಬೇಕಾದದನ್ನ ಅನುಭವಿಸಿ ಬಿಡತಕ್ಕಂಥದ್ದು ಮಹಾಭಾರತದಲ್ಲಿ ಅರ್ಜುನ ತಾನು ಅಸಾಧಾರಣ ಲಕ್ಷ್ಯ ಮಾಡುವಂಥ ಒಂದು ಸಾಹಸಕ್ಕೆ ಕೈ ಇಟ್ಟಾಗ ದ್ರೋಣಾಚಾರ್ಯರು ಎಲ್ಲರಿಗೂ ತರಬೇತಿ ಕೊಡ್ತಿರ್ತಾರೆ ಮರದ ಮೇಲೆ ಒಂದು ಪಕ್ಷಿಯ ಗೊಂಬೆ ಇಟ್ಟು ಕಣ್ಣಿಗೆ ಹೊಡೆಯಬೇಕು ಎಲ್ಲರನ್ನೂ ಮರ ಕಾಣಿಸುತ್ತಾ ಕೊಂಬೆ ಕಾಣಿಸುತ್ತಾ ರೆಂಬೆ ಕಾಣಿಸುತ್ತಾ ಪಕ್ಷಿ ಕಾಣಿಸುತ್ತಾ ಅದರ ತಲೆ ಕಾಣಿಸುತ್ತಾ ಅಂದರೆ ಎಲ್ಲ ಎಲ್ಲ ಹೌದು ಹೌದು ಅಂತ ಅರ್ಜುನ ಯಾವುದು ಕಾಣಿಸಲ್ಲ ಕಣ್ಣು ಮಾತ್ರ ಕಾಣಿಸುತ್ತೆ ಅಂತನಲ್ಲ ಆ ರೀತಿ ಕಾಣಿಸೋದು ಅದೊಂದೇ ಕಣ್ಣು ಈ ಮಟ್ಟದ ಏಕಾಗ್ರತೆ ಇದ್ದರೆ ಆಗ ಯಾವುದೂ ಇಲ್ಲದೆ ನಾವು ನಡೆಸಬಹುದು ಅಂದರೆ ಈ ಭಾವನೆಯನ್ನು ಪಡ್ಕೊಳ್ಳೋದು ತುಂಬ ಮುಖ್ಯವಾಗಿ ಬೇಕಾದದ್ದು ನಿಮಗೆ ನಮ್ಮ ಭಾರತೀಯ ನೃತ್ಯ ಇದ್ದರೆ ಗೊತ್ತಾಗುತ್ತದೆ ಡಾಕ್ಟರ್ ಪದ್ಮ ಸುಬ್ರಹ್ಮಣ್ಯಮಂಥ ಮಹಾಕಲಾವಿದರು ರಾಮಾಯತ ಭ್ಯಂನಮಃ ಕೃಷ್ಣಾಯತ ನಮಃ ಇತ್ಯಾದಿ ನರ್ತನ ಪ್ರಯೋಗವನ್ನು ಮಾಡುವಾಗ ಅವರು ಒಬ್ಬರೇ ರಾಮನಾಗಿ ರಾವಣನಾಗಿ ಸೀತೆಯಾಗಿ ಎಲ್ಲ ತೋರಿಸ್ತಾರೆ ಹೀಗೀಗೀಗ ಅಂದರೆ ಅದು ಹತ್ತು ಮುಖ ಬಂದುಬಿಡುತ್ತೆ ಕೈಗಳನ್ನು ಹೀಗೀಗ ಹಾಕಿದ ತಕ್ಷಣ ಅದು ಇಪ್ಪತ್ತು ಕೈಗಳಾಗ್ಬಿಡ್ತದೆ ಇಪ್ಪತ್ತು ಮೀಸೆಗಳನ್ನು ಹುರಿ ಮಾಡ್ತಾರೆ ಎಡಬಲ ಮೀಸೆಗಳನ್ನು ಹುರಿ ಮಾಡ್ತಾರೆ ಅವರು ತೋರಿಸ್ತಾರೆ ಆ ಮಟ್ಟಕ್ಕೆ ಕಣ್ಣಿಗೆ ಇಡೀ ರಾವಣನ ಪಾತ್ರವೇ ಇಡೀ ರಾಮನ ಪಾತ್ರವೇ ನಮ್ಮ ಕಣ್ಣು ಮುಂದೆ ಕುಣಿತಾ ಇದೆಯಾ ಅನ್ನುವಂತೆ ಮಾಡುತ್ತದೆ ಅದು ಮನೋಬಲ ಸಂಸ್ಕಾರಗಳೆಲ್ಲ ಸಫಲವಾಗುವುದು ಅಂಥ ಮನೋಬಲದಲ್ಲಿ ಆ ಮನೋಬಲವಿಲ್ಲದಿದ್ದರೆ ಬಾಹ್ಯವಾದಂಥದ್ರೊಳಗೆ ಅಷ್ಟು ಪ್ರಯೋಜನ ಆಗೋಲ್ಲ ಎಷ್ಟೋ ಬಾರಿ ನಾವು ಯಾವುದೋ ಹೋಟೆಲ್ನಲ್ಲಿ ಹೋಗಿರ್ತೀವಿ ಈ ಊರಿನಲ್ಲಿ ಹೇಗೋ ಗೊತ್ತಿಲ್ಲ ನಮ್ಮ ಊರಿನಲ್ಲಿ ಹೋಟೆಲ್ನಲ್ಲಿ ಟ್ರಾಫಿಕ್ ಗಲಾಟೆಯಿಂದ ಮೊದಲುಗೊಂಡು ಸ್ಟೀರಿಯೋ ಗಲಾಟೆಯವರೆಗೆ ಎಲ್ಲ ಇರುತ್ತೆ ಆದರೆ ನಮ್ಮ ಸ್ನೇಹಿತರ ಜೊತೆನೋ ಯಾರ ಜೊತೆನೋ ಮಾತಾಡ್ತಾ ಇದ್ದರೆ ನಮ್ಮ ಕಿವಿಗಳು ಅವ್ರ ಮಾತನ್ನು ಬಿಟ್ಟು ಮಿಕ್ಕದನ್ನೆಲ್ಲ ಆಟೋಮ್ಯಾಟಿಕ್ಕಾಗಿ ಫಿಲ್ಟರ್ ಮಾಡಿಬಿಡುತ್ತೆ ನಮ್ಮ ಅನುಭವಕ್ಕೆ ಬಂದಿರುವಂಥದ್ದಲ್ವ ನೋಡ್ತಾ ಇದ್ದರೆ ಮತ್ತು ಬೇರೆ ಬೇರೆದು ಅಡ್ಡ ಬಂದಂತೆ ಕಾಣಿಸೋದಿಲ್ಲ ಇದು ಮಾತ್ರ ಕೇಳಿಸ್ತಾ ಇರುತ್ತೆ ಅದು ಹೇಗಾಗುತ್ತದೆ ಆಸ್ಥೆ ಇದ್ದಲ್ಲಿ ಮಿಕ್ಕದ್ದು ಹೋಗಿ ಸಾರ ಒಂದು ಉಳಿದು ತೌಡೆಲ್ಲ ಹೋಗುತ್ತದೆ ಹೊಟ್ಟೆಲ್ಲ ಹಾರಿ ಹೋಗುತ್ತದೆ ಈ ರೀತಿಯಾದ ಮನಸ್ಸಿನ ಪ್ರೀತಿ ಅನ್ನೋದು ಬಹಳ ಬೇಕು ಅದರಿಂದಲೇ ಈ ಸಂಸ್ಕಾರಗಳಿಗೆ ಎಲ್ಲಕ್ಕೂ ಹಿನ್ನೆಲೆಯಾಗಿ ನಮಗೆ ಅದು ಬೇಕೋ ಅಂತ ಅನ್ಸಿದ್ರೆ ಅದು ಇರುತ್ತೆ ಇಲ್ಲದೇ ಇದ್ರೆ ಇಲ್ಲ ನಮಗೆ ಬೇಡ ಅನ್ಸಿದ್ರೆ ಅದರೊಳಗೂ ಏನೂ ಸ್ವಾರಸ್ಯ ಕಾಣೋದಿಲ್ಲ ಮಂತ್ರೆ ತೀರ್ಥೆ ದ್ವಿಜೆ ದೈವೆ ದೈವಜ್ಞೆ ಭೇಷಜೆ ತಥಾ ಯಾದೃಶೀಂ ಭಾವನಾಂಕುರಿಯಾತ್ ತಾದೃಶ್ಯಂ ಫಲಮಾಪ್ನುಯಾತಂತ ಇವುಗಳಲ್ಲಿ ನಮ್ಮ ಭಾವನೆ ಹೇಗಿರುತ್ತದೆ ಅದಕ್ಕೆ ತಕ್ಕ ಫಲ ಈ ರಿಚುವಲ್ಸ್ ಅಂತ ಸಾಮಾನ್ಯವಾಗಿ ಏನು ಹೇಳ್ತಾರೆ ಕರ್ಮಕಾಂಡ ಅಂತ ಸಂಸ್ಕಾರಗಳದು ಪೂಜೆ ಪುರಸ್ಕಾರ ಇತ್ಯಾದಿಗಳಲ್ಲಿ ಅವುಗಳಲ್ಲಿ ಭಾವನಾ ಅನ್ನುವುದೊಂದು ಉಂಟು ಅದನ್ನು ನಿರ್ವಾಹ ಮಾಡುವ ಶಾಸ್ತ್ರಕ್ಕೆ ಮೀಮಾಂಸಾ ಶಾಸ್ತ್ರ ಅಂತ ಮಂತುಮಿಚ್ಚ ಇತಿ ಮೀಮಾಂಸಾ ದ ಡಿಸೈರ್ ಟು ನೋ ತಿಳಿಯುವ ಬಯಕೆಗೆ ಮೀಮಾಂಸ ಅಂತ ಕರೀತಾರೆ ಆ ತಿಳಿಯುವ ಬಯಕೆಯ ಶಾಸ್ತ್ರದಲ್ಲಿ ಭಾವನಾ ಅನ್ನುವ ಒಂದು ಶಬ್ದ ಬರ್ತದೆ ಫೀಲಿಂಗ್ ಅಂತ ಫೀಲಿಂಗ್ ಇದ್ದರೆ ಅದು ಫಲ ಇಲ್ಲದೇ ಇದ್ದರೆ ಫಲ ಅನ್ನುವಂಥದ್ದು ಇಲ್ಲ ನಮ್ಮ ಮಥುರಾದ ಬಹಳ ಸೊಗಸಾದ ಕೃಷ್ಣನ ದೇವಸ್ಥಾನವನ್ನು ಔರಂಗಜೇಬ ನಾಶನ ಮಾಡದ ಕಾಲದಲ್ಲಿ ಆ ಕೃಷ್ಣನ ಮೂರ್ತಿಯನ್ನು ಜೋಪಾನವಾಗಿ ತೆಗೆದುಕೊಂಡು ಬಂದು ಚಿತ್ತೋಡಗಢ ಮಹಾ ಮಹಾರಾಣಾ ಪ್ರತಾಪ್ ಸಿಂಹ ಮೊದಲಾದ ಮಹಾನುಭಾವರಿದ್ದಂಥ ಸ್ಥಳ ಅಲ್ಲಿಗೆ ಸ್ಥಾಪನೆ ಮಾಡಬೇಕು ಅಂತ ಎತ್ಕೊಂಡು ಬಂದರು ಆಗ ದಾರಿಯಲ್ಲಿಯೇ ಆ ದೇವರು ಒಂದು ಜಾಗದಲ್ಲಿ ನಿಂತು ಬಿಟ್ಟಿದ್ದರಿಂದ ಅದನ್ನು ಅಲ್ಲಿಯ ಅರಾವಳಿ ಪರ್ವತದ ತಪ್ಪಲಿನಲ್ಲಿ ಸ್ಥಾಪನೆ ಮಾಡಿದ್ರು ಅದು ನಾಥದ್ವಾರ ಅಂತ ಕರೀತಾರೆ ಅಲ್ಲಿ ನಾಥದ್ವಾರದಲ್ಲಿ ಶ್ರೀನಾಥಜಿ ಅಂತ ಕೃಷ್ಣನ ಮೂರ್ತಿ ಮಥುರಾದ ಅಲ್ಲಿರುವಂಥದ್ದು ತುಂಬ ಚೆನ್ನಾಗಿದೆ ಆ ಮಥುರಾದ ಆ ಮೂರ್ತಿಯ ಆ ನಾಥದ್ವಾರದ ದೇವಸ್ಥಾನಕ್ಕೆ ನಾನು ಹೋದಾಗ ನೋಡಿದೆ ಅಲ್ಲಿ ದೇವರಿಗೆ ಪೂಜೆ ಏನು ಅಂತಂದರೆ ಬುಗುರಿ ಆಡಿಸೋದು ಗಿಲಿಕಿ ಆಡಿಸತಕ್ಕಂಥದ್ದು ಮತ್ತು ಮಕ್ಕಳ ಆಟಕ್ಕೆ ಗೋಲಿ ಇತ್ಯಾದಿ ಅವನ್ನೆಲ್ಲವನ್ನ ಸೇವೆ ಮಾಡ್ತಕ್ಕಂಥದ್ದು ಮಗು ಕೃಷ್ಣ ಬಾಲಕ ಕೃಷ್ಣ ಅವನಿಗೆ ಇವತ್ತೇ ಬೇಕು ಅವನು ನಾವು ಚಾಮರವನ್ನು ತೋರಿಸ್ತೀವಿ ನೃತ್ಯವನ್ನು ಮಾಡಿಸ್ತೀವಿ ಅಭಿಷೇಕ ಮಾಡಿಸ್ತೀವಿ ಅನ್ನುವಂಥದ್ದಲ್ಲ ಕೋಲಾಹಲ ಮಕ್ಕಳಿಗೆ ಏನು ಬೇಕೋ ಅದನ್ನು ಮಾಡಿಸ್ತೀವಿ ಮತ್ತು ಅಲ್ಲಿ ಹೆಂಗಸರಿಗೆ ಫಸ್ಟ್ ಪ್ರಿಫರೆನ್ಸು ಯಾಕೆಂದರೆ ಗೋಪಿಯರನ್ನು ಮೊದಲಿಗೆ ಆಧರಿಸ್ತಾ ಇದ್ದ ಅಲ್ಲಿದ್ದ ಗೋಪಿಯರ ಮನೆಗೆ ಹೋಗಿ ಹಾಲು ಬೆಣ್ಣೆ ಎಲ್ಲ ಕದೀತಾ ಇದ್ದ ಹಾಗಾಗಿ ಅಲ್ಲಿ ಸ್ತ್ರೀಯರಿಗೆ ಮುಂದಿನ ಅವಕಾಶ ಗಂಡಸರು ಅವರ ಹಿಂದೆ ನಿಂತ್ಕೊಳ್ಬೇಕು ಫಸ್ಟ್ ಕಮ್ ಫಸ್ಟ್ ಸರ್ವ್ಡ್ ಅಲ್ಲ ಫಸ್ಟ್ ವಿಮೆನ್ ವಿಲ್ ಬಿ ಸರ್ವ್ಡ್ ಅಂತ ಆ ರೀತಿಯಾಗಿರುವಂಥದ್ದು ಅದು ಮಾತ್ರವಲ್ಲದೆ ಅಲ್ಲಿ ಕೃಷ್ಣನಿಗೆ ನೈವೇದ್ಯವನ್ನು ಮಾಡುವಾಗಲೂ ಕದ್ದು ಮುಚ್ಚಿ ನೈವೇದ್ಯ ಮಾಡ್ತಾರೆ ಹಾಲನ್ನು ಯಾಕೆಂದರೆ ಕದ್ದು ಅವನ ಹಾಲು ಮೊಸರು ಎಲ್ಲ ಸ್ವೀಕಾರ ಮಾಡಿದ್ದು ಅಂತ ಇಲ್ಲಿ ಭಾವನೆ ಇರತಕ್ಕಂಥದ್ದು ಆ ಭಾವನೆ ತುಂಬ ಮುಖ್ಯವಾದದ್ದು ಉಡುಪಿಯಲ್ಲಿ ಕೃಷ್ಣನ ದೇವಸ್ಥಾನದಲ್ಲಿ ಕೃಷ್ಣನಿಗೆಲ್ಲ ರಾತ್ರಿ ನಮ್ಮ ವಾದರಾಜಸ್ವಾಮಿಗಳ ಅಚ್ಯುತ ಪಾಲಯ ಅನ್ನುವಂಥ ಎಲ್ಲ ಪದ್ಯಗಳನ್ನು ಹಾಡಿ ಶೈನೋತ್ಸವನ್ನೆಲ್ಲ ಮೇಲೆ ಕೃಷ್ಣನಿಗೆ ಬೆಳಗ್ಗೆಯಿಂದ ನೈವೇದ್ಯ ಆಗಿದ್ದರಿಂದ ಅಜೀರ್ಣ ಆಗಬಾರದು ಅಂತ ಒಂದು ಕಷಾಯವನ್ನು ಕೂಡ ಕೊಡ್ತಾರೆ ಅದಾದ ಮೇಲೆ ಒಂದು ಶಂಖ ಓದ್ತಾರೆ ಶಂಖ ಮೇಲೆ ಸೈಲೆನ್ಸ್ ಮಗು ಮಲಗತ್ತೆ ಗಲಾಟೆ ಮಾಡಬೇಡಿ ಅಂತ ಇದು ಭಾವನೆ ಆ ಪ್ರೀತಿ ಅದು ಉತ್ಕಟವಾಗಿ ಬೇಕಾಗಿರುವುದು ಅದಿಲ್ಲದ ಜಾಗದಲ್ಲಿ ಏನೂ ಪ್ರಯೋಜನವಿಲ್ಲ ಹೀಗೆ ನಮ್ಮ ಸಂಸ್ಕಾರಗಳಿಗೆ ಇವುಗಳಿಗೆ ಮಡಿ ಮೈಲಿಗೆ ಮುಸರೆ ಕಸರೆ ಇತ್ಯಾದಿಗಿಂತ ಬಹಳ ಮುಖ್ಯವಾಗಿ ಬೇಕಾದದ್ದು ಪ್ರೀತಿ ಆ ಪ್ರೀತಿ ಅನ್ನೋದಿದ್ದಾಗ ನಾವು ಮಾಡಿದ್ದು ಸರಿಯಾಗುತ್ತೆ ಭಯಕ್ಕಿಂತ ಭಕ್ತಿ ಬೇಕು ಭಕ್ತಿಯ ಲಕ್ಷಣವನ್ನು ನಾರದ ಭಕ್ತಿ ಸೂತ್ರದಲ್ಲಿ ಏನು ಹೇಳಿರೋದು ಸಾತ್ವಸ್ಮಿನ್ ಪರಮ ಪ್ರೇಮರೂಪ ಅತ್ಯಂತ ಪ್ರೇಮರೂಪವಾದದ್ದು ಭಕ್ತಿ ಇನ್ಯಾವುದೂ ಅಲ್ಲ ಭಕ್ತಿಗೆ ಭಯ ಅನ್ನುವ ಅರ್ಥ ಇಲ್ಲ ಭಜ ಸೇವಾಯಾಮ್ ಹಂಚಿಕೊಳ್ತಕ್ಕಂಥದ್ದು ಹಂಚಿಕೊಳ್ಳೋದು ಯಾವಾಗುತ್ತೆ ಪ್ರೀತಿ ಇದ್ದಾಗ ಮಾತ್ರ ಸಾಧ್ಯವಾಗುತ್ತದೆ ಪ್ರೀತಿ ಇಲ್ಲದೇ ಇದ್ರೆ ಹಂಚಿಕೊಳ್ಳೋಕ್ಕಾಗೋಲ್ಲ ಕೌರವ ಪಾಂಡವರು ಯಾಕೆ ಹಂಚಿಕೊಳ್ಳಿಲ್ಲ ಸಾಮ್ರಾಜ್ಯವನ್ನು ಪ್ರೀತಿ ಇಲ್ಲದ ಕಾರಣ ಹೀಗಾಗಿ ಆ ಪ್ರೀತಿಯ ಉತ್ಕಟತೆ ಅನ್ನುವುದು ಭಕ್ತಿಯ ಲಕ್ಷಣ ಅಂತ ಗೊತ್ತಾಗುತ್ತದೆ ಪರಮ ಪ್ರೇಮರೂಪ ಮತ್ತು ಪ್ರೇಮ ಅನ್ನೋದನ್ನು ಏನು ಸಂಸ್ಕೃತ ಭಾಷೆ ತುಂಬ ಚೆನ್ನಾಗಿದೆ ಪ್ರೀಂಗ್ ತರ್ಪಣೇ ಅನ್ನುವ ಧಾತುವಿನಿಂದ ಬಂದಿದ್ದು ತೃಪ್ತಿ ಪಡಿಸುವಿಕೆಯೇ ಪ್ರೇಮ ಪ್ರೇಮ ಅಂತಂದರೆ ಐ ಲವ್ ಯು ಐ ಲವ್ ಯು ಅಂತ ಹೇಳಿಕೊಳ್ಳೋದು ಹೇಳೋದು ಅಲ್ಲ ನೀನು ಏನು ಇಷ್ಟಪಡ್ತೀಯೋ ಅದನ್ನು ನಾನು ಮಾಡ್ತೀನಿ ಅನ್ನುವಂಥದ್ದು ಪ್ರೇಮ ಹಾಗಲ್ವ ಆದರೆ ಅದನ್ನು ಪ್ರೇಮ ಅಂತ ಖಂಡಿತವಾಗಿ ಹೇಳೋದಿಲ್ಲ ಯಾರಲ್ಲಿಯೂ ತಂದೆ ತಾಯಿಯಲ್ಲಿ ಗುರು ಹಿರಿಯರಲ್ಲಿ ಗೆಳೆ ಗೆಳೆಯರಲ್ಲಿ ಮಕ್ಕಳಲ್ಲಿ ಎಲ್ಲಿ ಯಾವ ಕಡೆಯಲ್ಲಿಯೂ ಕೂಡ ಇರಬಹುದಾದಂಥದ್ದು ನನಗೆ ಆ ರೀತಿಯ ಪ್ರೇಮ ತೋರಿಸ್ತಕ್ಕಂಥ ಪ್ರೀತಿ ತೋರಿಸ್ತಕ್ಕಂಥ ಹಲವರು ಸ್ನೇಹಿತರಿಂದ ಹಲವರ ಮಾತೆಯರಿಂದ ಆ ಪಾಕ ನನಗೆ ಬಂದಿದೆ ಅವರ ಉತ್ತಮತೆಯಿಂದ ನನಗೆ ಅದು ಹರಿದಿದೆ ಅಂತ ನನಗೆ ಎಷ್ಟೋ ಬಾರಿ ಅನಿಸುತ್ತದೆ ಅಂದರೆ ಅಷ್ಟು ಗಮನ ಇಟ್ಟುಕೊಂಡು ನೋಡಿಕೊಳ್ತಕ್ಕಂಥದ್ದಿರುತ್ತಲ್ಲ ಅವ್ರಿಗೆ ಏನು ಆಗುತ್ತದೆ ಅದನ್ನು ಮಾಡಬೇಕು ಅವ್ರನ್ನ ಸಂತೋಷ ಅನ್ನುವ ಭಾವ ಇರುತ್ತದೆ ಇದು ಮುಖ್ಯವಾಗಿ ಬೇಕಾದದ್ದು ನಮಗೆ ಪ್ರೀತಿ ಎನ್ನುವುದಕ್ಕೆ ನಾವು ಕಷ್ಟಪಡೋದಕ್ಕೆ ಇಷ್ಟದಿಂದ ತಯಾರಾಗ್ತೀವಿ ಅದು ಕಷ್ಟ ಅಂತಲೇ ಅನಿಸುವಂಥದ್ದಲ್ಲ ಅದು ಭಾವನಾ ವ್ಯಾಪಾರ ಸಂಸ್ಕಾರಕ್ಕೆ ಮುಖ್ಯವಾಗಿ ಬೇಕಾದದ್ದು ವ್ಯಾಪಾರ ಅಂದರೆ ಆ್ಯಕ್ಟಿವಿಟಿ ಅಂತ ಅರ್ಥ ಬಿಸ್ನೆಸ್ ಅಂತಲ್ಲ ಅರ್ಥ ಆ್ಯಕ್ಟಿವಿಟಿ ಅಂತ ಸಂಸ್ಕೃತದಲ್ಲಿ ಹೀಗಾಗಿ ನಾವು ಮೂಲಭೂತವಾಗಿ ಇವುಗಳಲ್ಲಿ ಆಚಾರ ವಿಚಾರಗಳಲ್ಲಿ ಆಲೋಚನೆ ಮಾಡಬೇಕಾದದ್ದು ನಮಗೆ ಪ್ರೀತಿ ಇದೆಯಾ ಅಂತ ಬೇಡರ ಕಣ್ಣಪ್ಪನಿಗೆ ಎಂಥ ಪ್ರೀತಿ ಇತ್ತು ಹಾಗಾಗಿ ಮಾರ್ಗಾವರ್ತಿತ ಪಾದುಕ ಪಶುಪತೆ ರಂಗಸ್ಯ ಕೂರ್ಚಾಯತೆ ಗಂಡು ಶಾಂಬು ನಿಷೇಚನಂ ಪುರರಿಪೋರ್ ದಿವ್ಯಾಭಿಷೇಕಾಯತೆ ಕಿಂಚಿತ್ ಭಕ್ಷಿತ ಮಾಂಸಶೇಷ ಕಬಲಂ ನವ್ಯೋಪಹಾರಾಯತೆ ಭಕ್ತಿ ಕಿಂ ನಕರುತ್ಯಹೋ ವನಚರೋ ಭಕ್ತಾವತಂಸಾಯತೆ ಅಂತ ಲಹರಿಯಲ್ಲಿ ಹೇಳಿದಂತೆ ನಡೆದು ಸವದ ಚಪ್ಪಲಿ ದೇವರ ಮೇಲಿನ ನಿರ್ಮಾಲ್ಯದ ಹೂಗಳನ್ನು ದೂರ ಮಾಡತಕ್ಕಂಥ ದರ್ಭಕೂರ್ಚವಾಗುತ್ತದೆ ಬಾಯಲ್ಲಿ ತುಂಬಿಕೊಂಡು ಬಂದ ಸುವರ್ಣ ಮುಖರಿ ನದಿಯ ನೀರನ್ನು ಶಿವಲಿಂಗದ ಮೇಲೆ ಓದರೆ ಅದು ಅಭಿಷೇಕವಾಗುತ್ತದೆ ರುಚಿ ನೋಡಿ ತಾನು ತಿಂದು ಬಿಟ್ಟ ಮಾಂಸವನ್ನು ಶಿವನಿಗೆ ನೈವೇದ್ಯ ಮಾಡಿದರೆ ಅದು ಅದ್ಭುತವಾದ ನಿವೇದನೆ ಆಗುತ್ತದೆ ಯಾಕೆ ಅಂದರೆ ಪ್ರೀತಿ ಇದೆ ಪ್ರೀತಿ ಇಲ್ಲದೇ ಇದ್ದ ಮೇಲೆ ಅದು ಯಾವುದೂ ಆಗುವಂಥದ್ದಲ್ಲ ಹಾಗಾಗಿಯೇ ಸಂಸ್ಕೃತ ಭಾಷೆಯಲ್ಲಿ ಮಡಿ ಅನ್ನುವ ಶಬ್ದಕ್ಕೆ ಪರ್ಯಾಯ ಶಬ್ದ ಇಲ್ಲವೇ ಇಲ್ಲ ಕನ್ನಡದಲ್ಲಿ ತೆಲುಗಲ್ಲಿ ತಮಿಳಲ್ಲಿ ಮಡಿ ಮೈಲಿಗೆ ಇದೆ ಸಂಸ್ಕೃತದಲ್ಲಿ ಇಲ್ಲ ಸಂಸ್ಕೃತದ ಗ್ರಂಥಗಳಲ್ಲಿ ಇಲ್ಲ ಮುಸರೆ ಅನ್ನೋದು ಅಷ್ಟೇ ಅಲ್ಲಿ ಎಲ್ಲಿಯೂ ಇಲ್ಲದೆ ಇರ್ತಕ್ಕಂಥದ್ದು ಅದು ಎರಡೂ ಕೂಡ ಸಂಸ್ಕೃತಕ್ಕಿಲ್ಲದ್ದು ಕನ್ನಡಕ್ಕೆ ತೆಲುಗು ತಮಿಳು ಹಿಂದಿ ಇತ್ಯಾದಿ ಈ ದೇಶಭಾಷೆಗಳಿಗೆ ಹೇಗೆ ಬಂತೋ ಗೊತ್ತಿಲ್ಲ ಅಂದರೆ ಶುದ್ಧಿ ಶೌಚ ಶುದ್ಧಿ ಉಂಟು ಕ್ಲೀನ್ ಪ್ಯೂರ್ ಅದು ಉಂಟು ಆದರೆ ಈ ರೀತಿಯಾದ ಮೆಂಟಲ್ ಕನ್ಸ್ಟ್ರಕ್ಷನ್ಸ್ ಇಲ್ಲ ಪ್ರೀತಿ ಮಾತ್ರ ಇರುವಂಥದ್ದು ಅಂತ ಗೊತ್ತಾಗುತ್ತದೆ ಈ ಹಿನ್ನೆಲೆಯಲ್ಲಿ ನಾವು ಸಂಸ್ಕಾರವನ್ನು ನೋಡೋಣ ಸಂಸ್ಕಾರ ಅಂತಂದರೆ ಏನು ಸಮ್ಯಕ್ಕರಣ್ ಸಂಸ್ಕಾರ ಎರಡು ಪದ ಉಂಟು ಸಂವನವ ಉಪಸರ್ಗ ಪ್ರಿಫಿಕ್ಸ್ ಕಾರ ಅಂತ ಕಾರ ಅನ್ನೋದು ಕರಣಾರ್ಥಕ ಮಾಡುವುದು ಅಂತ ಡೂಯಿಂಗ್ ಸಂ ವೆಲ್ ವೆಲ್ ಡೂಯಿಂಗ್ ಚೆನ್ನಾಗಿ ಮಾಡುವುದು ಸಂಸ್ಕಾರ ಉದಾಹರಣೆಗೆ ಪ್ರಕೃತಿಯಲ್ಲಿ ಸಿಗತಕ್ಕಂಥದ್ದು ಪ್ರಾಕೃತ ಆದರೆ ಅದನ್ನು ರಿಫೈನ್ ಮಾಡಿದ್ರೆ ಅದು ಸಂಸ್ಕೃತ ಅಂತ ಅನಿಸ್ಕೊಳ್ಳುತ್ತದೆ ಉದಾಹರಣೆಗೆ ಭತ್ತ ಎಲ್ಲೂ ಸಿಗುತ್ತದೆ ಅದರ ಮೇಲಿನ ಹೊಟ್ಟನ್ನು ತೆಗೆದಾಗ ಅದು ಅಕ್ಕಿ ಆಗುತ್ತೆ ಅದು ಒಂದು ಸಂಸ್ಕಾರ ಆ ಅಕ್ಕಿಯನ್ನು ಇನ್ನೊಂದಷ್ಟು ಪಾಲಿಷ್ ಮಾಡಿದರೆ ಆಗ ಇನ್ನೊಂದು ಹಂತದ ಸಂಸ್ಕಾರ ಅದನ್ನು ನೀರಿನಲ್ಲಿ ಇಟ್ಟು ಒಲೆ ಮೇಲೆ ಬೇಯಿಸಿದರೆ ಆಗ ಅದು ಅನ್ನ ಆಗುತ್ತದೆ ಓದನ ಅದು ಇನ್ನೊಂದು ಸಂಸ್ಕಾರ ಅಂದರೆ ಭತ್ತದಿಂದ ಅಕ್ಕಿ ಅಕ್ಕಿಯಿಂದ ಇನ್ನು ಬಿಳಿ ಅಕ್ಕಿ ಬಿಳಿ ಅಕ್ಕಿಯಿಂದ ಅನ್ನ ಮೂರನೇದು ಆ ಅನ್ನಕ್ಕೆ ಒಗ್ಗರಣೆ ಹಾಕಿದರೆ ಉಪ್ಪು ಖಾರ ಹಾಕಿದ್ರೆ ಈ ಥರ ಮಾಡಿದ್ರೆ ಅದು ಮತ್ತೊಂದು ಸಂಸ್ಕಾರ ಹೀಗೆ ಒಂದೊಂದು ಸಂಸ್ಕಾರವೂ ಆಗ್ತಾ ಇದ್ದಂತೆ ಮತ್ತೊಂದು ಹಂತ ಇನ್ನೊಂದು ಹಂತಕ್ಕೆ ಮೇಲಕ್ಕೆ ಮೇಲಕ್ಕೆ ಬರ್ತಾ ಹೋಗುತ್ತದೆ ಆ ರೀತಿಯ ಪರಿಪಾಕ ಸಮ್ಯಕ್ಕರಣ ವೆಲ್ ಡೂಯಿಂಗ್ ಅನ್ನುವಂಥದ್ದು ನಮಗೆ ಗೊತ್ತಿದೆ ಯಾವುದನ್ನು ಪೆಟ್ರೋಲಿಯಂ ಅಂತ ಕರಿತೀವಿ ಆ ಪೆಟ್ರೋಲಿಯಮ್ಮು ಒಳ್ಳೆ ವೈಟ್ ಪೆಟ್ರೋಲಿಯಂವರೆಗೂ ಆಗಬೇಕು ಅಂತಂದರೆ ಯಾವ ರೀತಿ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನಿಂದ ಮಾಡ್ತಾರೆ ಆ ಬಗೆಯಲ್ಲಿ ಸಂಸ್ಕಾರ ಮಾಡ್ತಕ್ಕಂಥದ್ದಾಗಿದೆ ಹೀಗೆ ಉಂಟು ಈ ಸಂಸ್ಕಾರವನ್ನು ಸಮ್ಯಕ್ಕರಣವನ್ನು ನಮ್ಮ ಬದುಕಿಗೂ ಮಾಡ್ಕೋಬೇಕು ಯಾಕೆ ಪ್ರಕೃತಿ ಚೆನ್ನಾಗಿರ್ಬೋದು ಎನಿಥಿಂಗ್ ಇನ್ ನೇಚರ್ ಇಸ್ ಗುಡ್ ಬಟ್ ವಿ ನೀಡ್ ಟು ರಿಫೈನ್ ಇಟ್ ಯಾಕೆಂದರೆ ಎಷ್ಟೋ ಬಾರಿ ಪ್ರಕೃತಿ ನಮಗೆ ಸದಾ ಅನುಕೂಲವಾಗಿರುತ್ತೆ ಅಂತ ಹೇಳೋಕ್ಕಾಗೋಲ್ಲ ಎಲ್ಲ ಕಾಲದಲ್ಲೂ ಹಣ್ಣು ಸಿಗದೆ ಹೋಗ್ಬೋದು ಮಾವಿನ ಹಣ್ಣಿನ ಮುರಬ್ಬ ಮಾಡ್ಕೊಳ್ಬೇಕು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಬೇಕು ತೊಕ್ಕು ಮಾಡ್ಕೊಳ್ಬೇಕು ಈ ತರಹ ಮಾಡಬೇಕು ಹಾಗೆಯೇ ಅಥವಾ ಕೋಲ್ಡ್ ಸ್ಟೋರೇಜ್ ಡೀಪ್ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಇಟ್ಕೊಳ್ಬೇಕು ಆಧುನಿಕ ಕಾಲಕ್ಕೆ ಪ್ರಕೃತಿ ಹಣ್ಣು ಆದರೆ ಆ ಹಣ್ಣಿಂದ ಬರುವ ರಸ ಮೊದಲಾದಂಥದ್ದು ಜಾಮ್ ಇತ್ಯಾದಿ ಅದು ಸಂಸ್ಕೃತಿ ಆದರೆ ಉದಾಹರಣೆಗೆ ಆ ದ್ರಾಕ್ಷಿ ಹಣ್ಣು ಅದು ಪ್ರಕೃತಿ ಆದರೆ ಫ್ರೆಶ್ ಗ್ರೇಪ್ ಜ್ಯೂಸ್ ಅದು ಸಂಸ್ಕೃತಿ ಆದರೆ ಅದನ್ನು ಹಿಡಿಸಿ ಮಾಡತಕ್ಕಂಥ ವೈನ್ ಇದೆಯಲ್ಲ ಅದು ವಿಕೃತಿ ಅಂತ ಆಗುತ್ತೆ ಪ್ರಕೃತಿ ಒಳ್ಳೆಯದನ್ನು ಕೊಡುತ್ತೆ ಸಂಸ್ಕೃತಿ ಮತ್ತು ಒಳ್ಳೆಯದನ್ನು ಕೊಡುತ್ತೆ ವಿಕೃತಿ ಸ್ವಲ್ಪ ಅಪಾಯ ಮಾಡುತ್ತೆ ಇದನ್ನು ನಾವು ಗಮನಿಸ್ಕೊಳ್ಬೇಕು ಈ ವ್ಯತ್ಯಾಸಗಳು ಈ ಡಿಗ್ರೀಸ್ ಆಫ್ ಡಿಫರೆನ್ಸ್ ಏನಿವೆ ಅದನ್ನು ನಾವು ನೋಡಿಕೊಳ್ಳಬೇಕು ವಕ್ತವೆಲ್ಲರಿಗೂಂಟು ವರ್ಚಸ್ಸೋರೋರ್ವರ್ಗೆ ಕತ್ತಿ ಪಂಡ್ಯದಳುಂಟು ಶಕ್ತಿ ತೋಳಿನಲ್ಲಿ ಅಂತ ಡಿ ವಿ ಜಿ ಮಂಕುತಿಮ್ಮನ ಮನಕು ಹೇಳ್ತಾರೆ ಮುಖ ಎಲ್ಲರಿಗೂ ಇರುತ್ತೆ ಅರೆ ಚಾರ್ಮ್ ಅಂತಾರಲ್ಲ ವರ್ಚಸ್ಸು ಅದು ಕೆಲವರಿಗೆ ಮಾತ್ರ ಇರುತ್ತೆ ದುಡ್ಡು ಕೊಟ್ಟರೆ ಎಲ್ಲರಿಗೂ ಕತ್ತಿ ಸಿಗುತ್ತೆ ಅರೆ ಕತ್ತಿ ಬೀಸೋದಕ್ಕೆ ತೋಳಿನಲ್ಲಿ ಶಕ್ತಿ ಬೇಕಲ್ಲ ಅದು ನಮಗೇ ಇರತಕ್ಕಂಥದ್ದು ಅಂತ ಹೀಗೆ ವಸ್ತುಗಳಲ್ಲಿ ದೊಡ್ಡದಾಗಿ ಏನೂ ಇರೋಲ್ಲ ನಾವು ಅದಕ್ಕೆ ಬೆಲೆ ಕೊಟ್ಟರೆ ಉಂಟು ಇಲ್ಲದಿದ್ದರೆ ಇಲ್ಲ ಹಾಗಾಗಿ ಈ ಸಂಸ್ಕಾರದಲ್ಲಿ ನಮಗೆ ಆ ಬೆಲೆ ಕೊಡುವ ಶಕ್ತಿ ತಂದುಕೊಳ್ಳೋದು ಅಂತ ಮಾಡ್ತೀವಿ ಅದನ್ನು ಬಗೆಬಗಿಯಾಗಿ ಹೇಳಿದ್ದಾರೆ ದೇಶ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರ್ತೀವಿ ಸನಾತನ ಭಾರತೀಯ ಸಂಸ್ಕೃತಿಯ ಸ್ವಾರಸ್ಯ ಏನೆಂದರೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅದು ಮೂರನ್ನೂ ನೋಡುವಂಥ ಕೆಲಸ ಮಾಡ್ತೀವಿ ಅಂದರೆ ಒಂದು ಮರ ನೋಡಿದ್ರೆ ಆ ಮರದ ಬೇರು ಎಷ್ಟು ಇಳಿದಿದೆ ನೆಲದೊಳಕ್ಕೆ ಮತ್ತು ಆ ಮರದ ಹಣ್ಣಿನ ಬೀಜ ಇನ್ನೆಷ್ಟು ಮರಗಳನ್ನು ಬೆಳೆಸಬಹುದು ಹೀಗಿದೆ ಎರಡನ್ನೂ ನೋಡುವಂತೆ ಅದು ಆ ಚಿಂದು ಇದು ಈಚಿಂದು ನೋಡುವುದು ಮಧ್ಯದಲ್ಲಿ ಆ ಕೊಂಬೆ ರೆಂಬೆ ಕಾಂಡ ಇತ್ಯಾದಿ ಕಾಣುವಂಥದ್ದು ಹಾಗೆ ನಮ್ಮ ಬದುಕಿನಲ್ಲಿಯೂ ಜನ್ಮಪೂರ್ವದ ಸಂಸ್ಕಾರಗಳು ಮರಣಾನಂತರದ ಸಂಸ್ಕಾರಗಳು ಇಟ್ ಈಸ್ ಬಿಫೋರ್ ಬರ್ತ್ ಆ್ಯಂಡ್ ಆಫ್ಟರ್ ಡೆತ್ ಆ್ಯಂಡ್ ಇನ್ ಬಿಟ್ವೀನ್ ದಿಸ್ಟು ಈ ಮೂರನ್ನು ಕೂಡ ನಾವು ಮಾಡಿ ನೋಡ್ತೀವಿ ಕಾರಣ ಇಷ್ಟೇ ಉಮರ್ ಖಯಾಮ್ ಹೇಳ್ತಾನೆ ಹಿಂದೆ ಒಂದು ಬಾಗಿಲಿದೆ ಅದರ ಲಾಕನ್ನು ತೆಕ್ಕೊಂಡು ವಾಪಸ್ ಹೋಗೋಕ್ಕಾಗೋಲ್ಲ ಮುಂದೆ ಒಂದು ಸ್ಕ್ರೀನ್ ಇದೆ ಅದನ್ನು ಪಕ್ಕಕ್ಕೆ ಸರಿಸಿ ನೋಡೋಕ್ಕಾಗೋಲ್ಲ ಈ ಮಧ್ಯದಲ್ಲಿ ನಾನು ನೀನು ಡ್ರಾಮಾ ಆಡಬೇಕು ಅಂತ ರುಬಾಯಾತಲ್ಲಿ ಅವ್ನು ಬಹಳ ಚೆನ್ನಾಗಿ ಹೇಳ್ತಾನೆ ಈ ತರಹ ನಾವು ಗೊಂದಲಕ್ಕೆ ಒಳಗಾದಾಗ ಅಲ್ಲಿಂದ ತೆಗೆದುಕೊಂಡು ಬರುವಂಥದ್ದು ಒಳ್ಳೆಯದು ಅಂತ ಒಂದು ಗಿಡವನ್ನು ನೆಡಬೇಕು ಅಂದರೆ ಸುಮ್ಮನೆ ಹಿಂಗೆ ಎತ್ತಿ ಕಿತ್ಕೊಂಡು ಅದನ್ನು ನೆಡೋಲ್ಲ ಅದರ ತಾಯಿ ಮಣ್ಣು ಅಂತ ಕರೀತಾರೆ ಬಹಳ ಸೊಗಸಾಗಿದೆ ತವರಿನ ಮಣ್ಣಿನ ಸಮೇತ ಬರಬೇಕು ಅಂತ ತಾಯಿ ಮಣ್ಣಿಂದ ತೆಗೆದುಕೊಂಡು ಬಂದು ನೆಡಬೇಕು ಹಾಗೆ ಹುಟ್ಟುವ ಮುಂಚಿನಿಂದ ಮಾಡಬೇಕು ಅದಕ್ಕೊಂದು ಆ್ಯಂಬಿಯನ್ಸನ್ನು ಕೊಡಬೇಕು ಅಂತ ಹಿಂದೂಸ್ತಾನಿ ಸಂಗೀತ ಕಚೇರಿ ಮಾಡ್ತಕ್ಕಂಥವ್ರು ಸ್ಟೇಜ್ ಮೇಲೆ ಏಳು ಗಂಟೆಗೆ ಪ್ರೋಗ್ರಾಮ್ ಅಂದರೆ ಅವರು ಬಂದು ಆರು ಗಂಟೆ ಐವತ್ತು ನಿಮಿಷಕ್ಕೆ ಬಂದು ಇಲ್ಲಿ ಕೂತ್ಕೊಂಡು ಶ್ರುತಿ ಮಾಡಿಕೊಂಡು ಏಳು ಗಂಟೆಗೆ ರೆಡಿ ಆಗೋದು ಅಂತಲ್ಲ ಅವರು ಆರು ಕಾಲು ಗಂಟೆಗೆ ಬಂದು ಗ್ರೀನ್ ರೂಮ್ನಲ್ಲಿ ಜೋಡಿ ತಂಬೂರಿ ಮೀರಜ್ ತಂಬೂರಿಗಳನ್ನು ನುಡಿಸಿಕೊಂಡು ಶ್ರುತಿಯಲ್ಲಿ ಲೀನವಾಗ್ತಾರೆ ಒಂದು ಹತ್ತು ಹದಿನೈದು ನಿಮಿಷ ಅವರು ಕೇವಲ ಸಾಪಾಸ ಹಾಡಿಕೊಂಡು ಆಮೇಲೆ ಒಂದು ಅರ್ಧ ಗಂಟೆ ಹಾಡಿಕೊಂಡು ಕಂಠಕ್ಕೆ ಕಾವು ತಂದುಕೊತಾರೆ ಸ್ಟೇಜ್ ಮೇಲೆ ಅವರು ಸ್ಟಾರ್ಟಿಂಗ್ ಟ್ರಬಲಿಂದ ಶುರು ಮಾಡೋದಿಲ್ಲ ಫಸ್ಟ್ ಗೇರ್ ಹಾಕ್ಕೊಂಡು ಸ್ಟೇಜ್ ಮೇಲೆ ಬರುವಷ್ಟೊತ್ತಿಗೇ ಫುಲ್ಲಿ ಎವಾಲ್ವ್ಡ್ ಆಗಿ ಅಂದರೆ ಹೂ ಬಿಡುವ ಹುತ್ತಿನಲ್ಲಿ ಗಿಡ ಅಂತ ತಂದಿಡಬೇಕು ಚಿಗುರಾಗುವ ಹೊತ್ತಿನಲ್ಲಿ ತರಬಾರ್ದು ಅನ್ನುವಂತೆ ಮಾಡ್ತಾರೆ ಹಾಗೆ ಸಂಸ್ಕಾರಗಳಿಗೆ ಈ ಎಲ್ಲ ಅಪೂರ್ವದ ಅಪೂರ್ವವಾದ ಎಲ್ಲ ರೀತಿಯಾದ ಹಿನ್ನೆಲೆ ಅನ್ನುವಂಥದ್ದು ಇರುತ್ತೆ ಅನ್ನೋದನ್ನು ನಾವು ನೋಡಬೇಕು ಮತ್ತು ಈ ಸಂಸ್ಕಾರಗಳು ಇಂಥ ವರ್ಣ ಅಂಥ ಜಾತಿ ಹೀಗೆಲ್ಲ ಇಲ್ಲ ಸರ್ವರಿಗೂ ಉಂಟು ಮತ್ತು ಒಂದು ಮಾತನ್ನು ಹೇಳ್ತೀನಿ ನಮ್ಮಲ್ಲಿ ಈ ಜಾತಿ ವರ್ಣ ಇತ್ಯಾದಿಗಳ ಬಗೆಗೆ ತುಂಬ ತಪ್ಪು ಕಲ್ಪನೆಗಳು ಇವೆ ಜಾತಿಗಳು ಕೆಲಸದಿಂದ ಆಕ್ಯುಪೇಷನ್ಸಿಂದ ಆದದ್ದು ವರ್ಣಗಳು ನಮ್ಮ ಪ್ರಿಫರೆನ್ಸಿಂದ ಆದದ್ದು ಅಂದರೆ ನಮ್ಮ ಪ್ರಿಫರೆನ್ಸ್ ಬಿಸ್ನೆಸ್ ಅಂತಂದರೆ ಹತ್ತಾರು ಸಾವಿರದ ಬಿಸ್ನೆಸ್ಗಳು ಉಂಟು ವೈಶ್ಯವೃತ್ತಿ ಅಂತಂದರೆ ವೈಶ್ಯವೃತ್ತಿನಲ್ಲಿ ಬೇಕಾದಷ್ಟು ಉಂಟು ಕೃಷಿ ಗೋರಕ್ಷಾ ವಾಣಿಜ್ಯ ಅಂತೆಲ್ಲ ಹೇಳಿದರೆ ಕೃಷಿಯಲ್ಲಿ ಬೇರೆ ಬೇರೆ ರೀತಿಯಾದ ಅಡಿಕೆ ರೀತಿಯ ಅಡಕೆಯಂತಹ ಒಂದು ಬೆಳೆ ಮಾಡೋದು ಬೇರೆ ಭತ್ತ ರಾಗಿ ಇತ್ಯಾದಿ ಬೆಳೆಯುವಂಥದ್ದು ಅದು ಬೇರೆ ದ್ರಾಕ್ಷಿ ತರಕಾರಿ ಇತ್ಯಾದಿಗಳನ್ನು ಹಣ್ಣು ಹಂಪಲು ಬೆಳೀತಕ್ಕಂಥದ್ದು ಬೇರೆ ಹೀಗೆ ಎಷ್ಟು ಸ್ಪೆಷಲೈಸೇಷನ್ ಉಂಟು ಅದೆಲ್ಲ ಕೂಡೇ ಜಾತಿಗಳು ಅಂತ ಆಗ್ತಾ ಬಂತು ಈಗ ಹೂವಾಡಿಗರ ಜಾತಿ ಹೂ ಕಟ್ಟೋದೇ ಒಂದು ಜಾತಿ ಆಗಿದೆ ಕವಾಡಿಗರ ಜಾತಿ ಹಾಲು ಮೊಸರು ಮಾರ್ತಕ್ಕಂಥವ್ರದೇ ಒಂದು ಜಾತಿ ಅಂತ ಆಗಿರ್ತಕ್ಕಂಥದ್ದು ದೇವಾಡಿಗರು ಅಂತ ಒಂದಿದೆ ಅದು ಒಂದು ಜಾತಿ ಗಾಣಿಗರು ಅಂತ ಒಂದು ಜಾತಿ ಎಣ್ಣೆಯನ್ನು ತೆಗೀತಕ್ಕಂಥದ್ದು ಅಂತ ಹೀಗೆ ಒಂದೊಂದು ಒಂದೊಂದು ಪ್ರೊಫೆಷನ್ ವೊಕೇಶನ್ಸ್ ಅಂತ ಏನು ಕರೀತಾರೆ ಅದು ಆದಂಥದ್ದು ಅದಕ್ಕೆ ಮೂಲಭೂತವಾಗಿ ನನ್ನ ಆಪ್ಟಿಟ್ಯೂಡ್ ಎಲ್ಲಿದೆ ನನ್ನ ಮನೋಧರ್ಮ ಎಲ್ಲಿದೆ ಅನ್ನೋದನ್ನು ಆಯ್ಕೆ ಮಾಡಿಕೊಳ್ಳುವುದರಿಂದ ವರ್ಣ ವರ್ಣತೆ ಇತಿ ವರ್ಣ ಅಂತ ಟು ಚೂಸ್ ಅಂತ ಬಂದದ್ದು ಸಾಮಾನ್ಯವಾಗಿ ಈಗ ಎಸ್ ಎಸ್ ಎಲ್ ಸಿವರೆಗೆ ಎಲ್ಲರೂ ಒಂದೇ ರೀತಿಯಾದ ಓದನ್ನು ಓದ್ತಾರೆ ಎಸ್ ಎಸ್ ಎಲ್ ಸಿ ಆದಮೇಲೆ ಸೈನ್ಸಾ ಕಾಮರ್ಸಾ ಆರ್ಟ್ಸಾ ಡಿಪ್ಲೊಮೋನ ಮತ್ತೊಂದ ಯಾವ್ಯಾವುದು ಅಂತ ಆಗ ಕ್ಯಾಟಗರೈಸ್ ಆಗ್ತಾರೆ ಅಲ್ಲಿವರೆಗೂ ಅವ್ರು ಒಂದು ಆಮೇಲೆ ಬೇರೆ ಬೇರೆ ಅದಾದಮೇಲೆ ಪಿ ಯು ಸಿನಲ್ಲಿ ಸೈನ್ಸ್ ಓದೋರು ಇಂಜಿನಿಯರಿಂಗು ಮೆಡಿಸನ್ನು ಮತ್ತೊಂದು ಅಂತ ಹೀಗೆಲ್ಲ ಹೋಗ್ತಾ ಬರ್ತಾರೆ ಈಗ ಓವರ್ ಸ್ಪೆಷಲೈಸೇಷನ್ ಆಗ್ತಾ ಆಗ್ತಾ ಬರ್ತದೆ ಅದೇ ರೀತಿಯಲ್ಲೇ ವರ್ಣ ಕೂಡ ಉಪನಿಷತ್ತು ಬೃಹದಾರಣ್ಯಕ ಹೇಳುತ್ತದೆ ಇದ್ದದ್ದು ಒಂದೇ ವರ್ಣ ಆಮೇಲೆ ಅನುಕೂಲತೆಗೋಸ್ಕರವಾಗಿ ಅನೇಕ ವರ್ಣಗಳಾಯಿತು ಅಂತ ಬಹಳ ಸೊಗಸಾಗಿದೆ ಬೃಹದಾರಣ್ಯಕದ ಕಥೆ ಮೊದಲು ಎಲ್ಲರೂ ಕೂಡ ಬ್ರಾಹ್ಮಣರೇ ಇದ್ದರಂತೆ ಜಗತ್ತೇನೂ ನಡೆಯಲಿಲ್ವಂತೆ ಸರಿಯಾಗಿ ಆಗ ಆ ಬ್ರಹ್ಮವಸ್ತುವು ಕ್ಷತ್ರಿಯರನ್ನು ಮಾಡಿದಂತೆ ಆಗಲೂ ಏನು ಪ್ರಪಂಚ ನಡೆಯಲಿಲ್ಲವಂತೆ ವೈಶ್ಯರನ್ನು ಮಾಡಿದನಂತೆ ಶೂದ್ರರನ್ನು ಮಾಡಿದ್ರಂತೆ ಈ ನಾಲ್ಕು ಮಾಡಿದ ಮೇಲೂ ಸರಿಯಾಗಲಿಲ್ಲವ ಹಾಗೆ ಸೋ ಧರ್ಮ ಮಸೃಜತ ಧರ್ಮವನ್ನು ಸೃಷ್ಟಿ ಮಾಡಿದಂತೆ ಆಗ ಎಲ್ಲರೂ ಸರಿಯಾಗಿ ನಡ್ಕೊಂಡ್ರು ಅಂತ ವಾಟ್ ಇಟ್ ಮೀನ್ಸ್ ಒಂದಿಷ್ಟು ವರ್ಣಗಳು ಚೂಸ್ ಮಾಡಿಕೊಂಡ್ರೆ ಸಾಲದು ಅದನ್ನು ನೆನ್ನೆ ದಿವಸ ನಾನು ಧರ್ಮದ ಕಾನ್ಸೆಪ್ಟನ್ನ ಹೇಳಿದೆ ಟು ಬೇರ್ ಅಂಡ್ ಟು ಫೀಡ್ ಟು ಸಸ್ಟೈನ್ ತಾಳುವ ಬಾಳುವ ತಾಳಿಸುವ ಬಾಳಿಸುವ ಶಕ್ತಿ ಅಂತ ಇದು ಬಹಳ ಮುಖ್ಯ ಅಂತ ಹೀಗಾಗಿ ಸಂಸ್ಕಾರಗಳು ಎಲ್ಲರಿಗೂ ಮುಖ್ಯ ಎಲ್ಲರಿಗೂ ಬೇಕು ಆದರೆ ದೇಶ ಕಾಲಕ್ಕೆ ತಕ್ಕಂತೆ ವ್ಯತ್ಯಾಸವಾಗುತ್ತಾ ಹೋಗುತ್ತದೆ ಇದನ್ನು ನಾವು ನೋಡಬೇಕು ಎಷ್ಟೋ ಬಾರಿ ನಮಗೆ ಯಾವುದೋ ಸಾವಿರಾರು ವರ್ಷಗಳ ಹಿಂದೆ ನಡೆದ ಆ ಸಂಸ್ಕಾರ ಇವತ್ತು ನಮಗೆ ಯಥಾವತ್ತಾಗಿ ಮಾಡಿದಾಗ ಅದರ ರಿಲೆವೆನ್ಸ್ ಗೊತ್ತಾಗೋಲ್ಲ ಈ ಹೊತ್ತಿನರ ಜೊತೆಗೆ ಕಂಪೇರ್ ಮಾಡಿಕೊಂಡಾಗ ನಮಗೆ ಅದರ ರಿಲೆವೆನ್ಸ್ ಗೊತ್ತಾಗುತ್ತದೆ ನನ್ನ ಇವತ್ತಿನ ಮಾತಿನ ಮುಖ್ಯ ಉದ್ದೇಶ ಹೌ ಟು ಕನೆಕ್ಟ್ ಅವರ್ಸೆಲ್ಸ್ ಇನ್ ಎ ರಿಲೆವೆಂಟ್ ವೇ ಟು ದೀಸ್ ಸಂಸ್ಕಾರಾಸ್ ಅಂತ ಅನ್ನುವಂಥದ್ದು ಆಗ ಪ್ರಯೋಜನಕ್ಕೆ ಬರುತ್ತೆ ಏನಾಗುತ್ತೆ ಕೆಲವೊಮ್ಮೆ ಮನೆಯಲ್ಲಿ ಹಳೇ ಪದಾರ್ಥಗಳಿರ್ತವೆ ಅವು ಯಾತಕ್ಕೆ ಪ್ರಯೋಜನಕ್ಕೆ ಬರುತ್ತೆ ಅಂತ ಗೊತ್ತಾಗ್ತಾ ಇರೋದಿಲ್ಲ ಇಟ್ಕೊಳಕ್ಕಾಗೋಲ್ಲ ಬಿಸಾಕೋಕ್ಕೆ ಮನಸ್ಸು ಬರೋಲ್ಲ ಈ ಥರದ ಸ್ಥಿತಿ ಇರ್ತದೆ ಅಜ್ಜಿ ಯಾವುದೋ ಒಂದು ದೊಡ್ಡ ಪೆಟ್ಟಿಗೆ ಇಟ್ಕೊಂಡಿದ್ಲು ನಾವೀಗನೆಲ್ಲ ನೋಡಿದ್ರೆ ಬಹಳ ಅದ್ಭುತವಾದಂಥ ತುಂಬ ಮಾಡಾಗಿರುವಂಥ ಅಲ್ಮೆರಾಗಳು ಕಬ್ಬೋರ್ಡ್ಗಳು ಎಲ್ಲ ಇಟ್ಕೊಂಡಿದ್ದೀವಿ ಇದು ಯಾಕೆ ಅಂತ ಆ ಹಿತ್ತಾಳೆ ಅದು ಭಾರವಾಗಿರ್ತಕ್ಕಂಥ ಪೆಟ್ಟಿಗೆ ಇಟ್ಕೊಂಡು ಏನು ಮಾಡೋದು ಅಂತ ಆ ಪೆಟ್ಟಿಗೆನ ತುಂಬ ಚೆನ್ನಾಗಿ ಪಾಲಿಷ್ ಮಾಡಿ ನಡುಮನೆಯಲ್ಲಿ ಇಟ್ಟುಬಿಟ್ಟು ಅದರ ಮೇಲೆ ಫ್ಲವರ್ ವಾಸ್ ಇಟ್ಟರೆ ಅತ್ಯದ್ಭುತವಾದ ಟೀಪಾಯ ಆಗುತ್ತಲ್ವಾ ಅಂತ ಗೋಚರವಾದಾಗ ನಮಗದ್ರ ಯೂಸ್ ಏನು ಅಂತ ಗೊತ್ತಾಗುತ್ತದೆ ನಮ್ಮ ತಾಯಂದರಿಗೆ ಸಹೋದರಿಯರಿಗೆ ನಾಗರ ಅಂತ ಒಂದು ಒಡವೆ ಕೇಳಿದ್ದೀರಾ ಹಾಂ ಆ ನಾಗರ ಅನ್ನೋದು ಜಡೆಯ ಹಿಂದೆ ಇದ್ರು ಈಗ ಜಡೆಯೇ ಇಲ್ಲದೆ ಇದ್ದ ಮೇಲೆ ಜಡೆ ಹಿಂದೆ ಹಾಕ್ಕೊಳ್ಳೋಂಥ ನಾಗರ ಎಲ್ಲಿಂದ ನಾಗರವನ್ನು ಕೊರಳಿಗೆ ಹಾಕ್ಕೊಳ್ಳೋದು ನೋಡಿದ್ದೀನಿ ಅದು ಬಂಗಾರದ ಪೆಂಡೆಂಟು ಕರಿಮಣಿಯ ಸಾಲುಗಳು ಇರುತ್ತವೆ ಜನ್ರಲಿ ದಟ್ ಈಸ್ ದ ಸ್ಟ್ರಕ್ಚರ್ ಆಫ್ ನಾಗರ ಅಥವಾ ನೂಲಿಂದಾದರೂ ಇರುತ್ತೆ ಕೊರಳಿಗೆ ಹಾಕ್ಕೊಂಡು ಬಿಟ್ಟರೆ ಆಯಿತು ಇನ್ನೇನು ತೊಂದರೆ ಇಲ್ಲ ಈಗ ಕೆಲವು ಎಫ್ ಟಿ ವಿ ಫ್ಯಾಷನ್ ಚಾನಲಲ್ಲಿ ಬರುತ್ತಲ್ಲ ಏನೆಲ್ಲ ಅಲಂಕಾರ ಅವ್ರು ಕಿವಿಗೆ ಹಾಕ್ಕೊಳ್ಳೋದು ನೋಡಿದ್ರೆ ನಾವು ಭಾಳ ಸರೀಸಾಗಿ ನಮ್ಮ ಎತ್ತಿನ ಬಂಡಿ ಚಕ್ರ ಮಾಡ್ಕೊಂಡು ಬಿಡ್ಬೋದು ಹಾಗೆ ಮೀಕ್ ಯೂಸ್ ಆಫ್ ಇಟ್ ಈ ರೀತಿ ಅವುಗಳ ರಿಲೆವೆನ್ಸನ್ನು ನಾವು ಬೇರೊಂದು ಬಗೆಯಲ್ಲಿ ಕೂಡ ನೋಡೋದಕ್ಕೆ ಸಾಧ್ಯ ಇದೆ ಇದು ಗಮನಿಸ್ಕೊಳ್ಳೋಕ್ಕೆ ಬೇಕಾಗಿರುವಂಥದ್ದು ಅಂತ ನನಗೆ ಅನಿಸುತ್ತದೆ ಈ ಥರ ಆಗಿ ಪ್ರತಿಯೊಬ್ಬರಿಗೂ ಬೇಕು ದೇಶ ಕಾಲುಗಳಲ್ಲಿ ಭಿನ್ನಯಿಸ್ತಾ ಹೋಗುತ್ತದೆ ಬೇರೆ ಬೇರೆ ರೀತಿ ಆಗುವಂಥದ್ದನ್ನು ನಾವು ನೋಡ್ತೀವಿ ಆದರೆ ದಿ ವೆರಿ ಪರ್ಪಸ್ ರಿಮೇನ್ಸ್ ದಿ ಸೇಮ್ ಅದು ಮೂಲ ತತ್ವ ಒಂದೇ ಆಗಿ ಉಳಿಯುತ್ತದೆ ಬಿಕಾಸ್ ದಿ ಫಿಲಾಸಫಿ ಇಸ್ ಒನ್ ಆ್ಯಂಡ್ ದಿ ಸೇಮ್ ನೀವು ಪಾಟರ್ಸ್ ವೀಲ್ ಅಂತಾರಲ್ಲ ಕುಂಬಾರನ ಚಕ್ರ ನೋಡಿದ್ದೀರ ಮಡಿಕೆಯನ್ನು ಹೇಗೆ ಮಾಡ್ತಾರೆ ಅಂತ ಮತ್ತು ಇಲ್ಲಿ ಎಷ್ಟೋ ಜನ ಇಂಜಿನಿಯರ್ಗಳು ಇರ್ತಾರೆ ಅನಿಸುತ್ತದೆ ನನಗೆ ತುಂಬ ಇಷ್ಟವಾದಂಥ ನನ್ನ ಸ್ಪೆಷಲೈಸೇಷನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಪ್ರೊಡಕ್ಷನ್ ಟೆಕ್ನಾಲಜಿ ಅಂತ ಹೌ ಟು ಪ್ರೊಡ್ಯೂಸ್ ಥಿಂಗ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮಷಿನ್ ಈಸ್ ಮದರ್ ಮೆಷಿನ್ ದಟ್ ಈಸ್ ದ ಮೆಷಿನ್ ಟೂಲ್ ಲೇತ್ ಅಂತ ಕರೀತಾರೆ ಲೇತ್ ಅನ್ನುವುದೇನಿದೆ ಅದು ಮತ್ತು ಕುಂಬಾರನ ಚಕ್ರ ಎರಡೂ ಒಂದೇ ಕುಂಬಾರನ ಚಕ್ರದಲ್ಲಿ ಚಕ್ರ ಸುತ್ತಾ ಇದ್ದರೆ ಮಣ್ಣಿನ ಮುದ್ದೆ ಇಟ್ಟು ಕೈಯಿಂದ ಶೇಪ್ ಮಾಡ್ತೀವಿ ಅಂದರೆ ರೇಡಿಯಲ್ ಸಿಮೆಟ್ರಿ ಅಂತ ಕರಿತೀವಿ ಅದು ಯಾವ ಡೈರೆಕ್ಷನಲ್ಲೂ ಸರ್ಕ್ಯುಲರ್ ಆಗಿರುತ್ತೆ ಶೇಪ್ ಆ ಥರ ಮಾಡ್ತೀವಿ ಲೇತಲ್ಲಿ ಹಾಗೆಯೇ ಹೆಡ್ ಸ್ಟಾಕ್ ಅಂಡ್ ಟೈಲ್ ಸ್ಟಾಕ್ ಅಂತ ಎರಡು ಎಂಟ್ಸ್ ಇರುತ್ತೆ ಮಧ್ಯದಲ್ಲಿ ಕಬ್ಬಿಣದ ಯಾವುದೋ ಮರದ್ದು ಆಬ್ಜೆಕ್ಟನ್ನೆಲ್ಲ ಫಿಕ್ಸ್ ಮಾಡಿಬಿಟ್ಟು ಎರಡು ತಿರುಗ್ತಾ ಇದ್ದರೆ ಒಂದು ಟೂಲ್ ತೊಗೊಂಡು ಹೀಗೆ ಹಾರಿಸಾಂಟಲ್ಲಾಗಿ ಅಥವಾ ವರ್ಟಿಕಲ್ಲಾಗಿ ಅಥವಾ ಝೆಡ್ ಆ್ಯಕ್ಸಿಸ್ ಅಂತೀವಲ್ಲ ಆ ರೀತಿಯಾಗಿ ಮೂರು ಕಡೆಯಿಂದಲೂ ಶೇಪ್ ಮಾಡಿ ನಾವು ಪ್ರೊಡಕ್ಷನ್ ಪ್ರೊಡ್ಯೂಸ್ ಮಾಡ್ತೀವಿ ಆ ಕುಂಬಾರನ ಚಕ್ರದ ಫಿಲಾಸಫಿ ಲೇತ್ನ ಫಿಲಾಸಫಿ ಒಂದೇ ಲೇತಲ್ಲಿ ಐದು ಸಾವಿರ ಪರಿಕರಗಳಿರುತ್ತವೆ ಕುಂಬಾರನ ಚಕ್ರದಲ್ಲಿ ಇರೋದು ಒಂದೇ ದ ಫಿಲಾಸಫಿ ಫಿಲಾಸಫೀಸ್ ಒನ್ ಆ್ಯಂಡ್ ದಿ ಸೇಮ್ ಅಂತ ನಮಗೆ ಗೊತ್ತಾಗುತ್ತದೆ ಹೀಗೆ ಅಡುಗೆ ಮನೆಯನ್ನು ಒಂದು ನೋಡಿದ್ರೆ ಇಡೀ ಎಂಜಿನಿಯರಿಂಗೇ ಅಲ್ಲಿದೆ ಅಂತ ಗೊತ್ತಾಗುತ್ತದೆ ಪ್ರೆಷರ್ ಕುಕ್ಕರ್ಗಿಂತ ಇನ್ನು ಯಾವ ಥರ ಡಿಫ್ರೆಂಟ್ ಆಗಿದೆ ಅಲ್ಲಿ ಹಾಕ್ತಕ್ಕಂಥ ವೆಯ್ಟ್ ಡೆಡ್ ವೆಯ್ಟ್ ಅಂತ ಯಾವುದಿದೆ ಅದಕ್ಕಿಂತ ಯಾವ ರೀತಿಯಾಗಿ ಬೇರೆ ಆದದ್ದು ಅಲ್ಲ ಅಂತ ನಮಗೆ ಗೊತ್ತಾಗುತ್ತದೆ ನೀವು ಚಕ್ಲಿ ಹೆಂಡತಿರಲ್ಲ ಅದು ಎಕ್ಸ್ಕ್ಲೂಷನ್ ಅಂತ ಒಂದು ಮೆಕ್ಯಾನಿಕಲ್ ಮೆಟೀರಿಯಲ್ ಪ್ರೊಸೆಸಿಂಗ್ ಅಂತ ಈ ಚಪಾತಿ ರಟ್ಟಿಸ್ತಕ್ಕಂಥದ್ದು ಶೀರಿಂಗ್ ಅಂತ ರೋಲಿಂಗ್ ಅಂತ ಹೀಗೆಲ್ಲ ಇರುವಂಥದ್ದು ಅಂತಂದರೆ ದಿ ಫಿಲಾಸಫಿ ಇಸ್ ಒಂದು ನಡೆದ ಸೇಮ್ ಆ ರೀತಿಯಾಗಿ ಸಂಸ್ಕಾರಗಳು ಈ ಕಾಲಕ್ಕೂ ಯಾವ ಕಾಲಕ್ಕೂ ದೇ ಆರ್ ರಿಲೆವೆಂಟ್ ಅಟ್ ದಿ ಲೆವೆಲ್ ಆಫ್ ಫಿಲಾಸಫಿ ಹೊರಗಿನ ವಿವರಗಳಲ್ಲಿ ಎಷ್ಟೋ ಬಾರಿ ಹೊಂದಾಣಿಕೆ ಇಲ್ಲ ಅಂತ ಅನಿಸ್ಬೋದು ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ಕೆಲವೊಮ್ಮೆ ನಮಗೆ ಒಂದು ಅಪಿಯರೆನ್ಸಲ್ಲಿ ಆ್ಯಂಟಿಕ್ಕಾಗಿ ಆಗಿ ಬೇಕಾಗಿರುತ್ತೆ ಅದು ಚೆನ್ನ ಈಗ ಭರತನಾಟ್ಯ ಅಂತ ಮಕ್ಕಳು ಮಾಡ್ತಾರೆ ನೃತ್ಯಮ್ಮ ಇಲ್ಲಿ ಎಷ್ಟೋ ಜನ ಕಲಿಸ್ತಾ ಇರ್ಬೋದು ಕಲಿತಿರ್ಬೋದು ಅದಕ್ಕೆ ಕಾಸ್ಟ್ಯೂಮ್ ಹೊಲಿಸ್ತಾರೆ ಅದನ್ನು ಸ್ಯಾರಿ ಕಾಸ್ಟ್ಯೂಮ್ ಅಂತಾರೆ ಸ್ಯಾರಿ ನೀಡ್ ನಾಟ್ ಸ್ಟಿಚ್ಡ್ ದೆನ್ ವಾಟ್ ಈಸ್ ಸ್ಯಾರಿ ಕಾಸ್ಟ್ಯೂಮ್ ಸೀರೆಯಂತೆ ಕಾಣಬೇಕು ಅರೆ ಅದು ಸೀರೆ ಅಲ್ಲ ಕಚ್ಚೆ ಸೀರೆ ಥರ ಕಾಣಬೇಕು ಕಚ್ಚೆ ಪಂಚೆ ಥರ ಕಾಣಬೇಕು ಈ ಥರದ್ದೆಲ್ಲ ಮಾಡ್ಕೋತೀವಲ್ಲ ಹಾಗೆ ಅದರ ಅಪಿಯರೆನ್ಸ್ ಆ್ಯಂಟಿಕ್ ಆಗಿದ್ದರೂ ಅದರ ಟೆಕ್ನಿಕ್ ಮಾಡರ್ನ್ ಆಗಿರ್ಬೋದು ಆ ರೀತಿಯಾದಂಥ ವ್ಯವಸ್ಥೆ ಕೂಡ ನಮ್ಮ ಸಂಸ್ಕಾರಗಳಲ್ಲಿ ಇರುವಂಥದ್ದು ಗೊತ್ತಾಗುತ್ತದೆ ಯಾಕೆಂದರೆ ನಮಗೆ ಆ ಲುಕ್ ಬೇಕು ಆ ಪ್ರಾಚೀನತೆ ಏನಿದೆ ಅದು ಕಾಣಿಸಬೇಕು ಅಂತ ಅಂದುಕೊಳ್ತೀವಿ ಹಿಂದೆ ಎಲ್ಲ ಸ್ಯಾರಿ ಕಾಸ್ಟ್ಯೂಮ್ ಅಂತ ಹೊಲಿಯೋದೆಲ್ಲ ಇರಲಿಲ್ಲ ಹದಿನೆಂಟು ಮೊಳದ್ದು ಕೆಲವೊಮ್ಮೆ ಇಪ್ಪತ್ತೆರಡು ಮೊಳದ್ದು ಸೀರೆಯನ್ನು ಉಟ್ಕೊಳ್ತಾ ಇದ್ರು ಅದೀಗ ಕಷ್ಟ ಆಗುತ್ತದೆ ಅಂದರೆ ಆ ಶೇಪ್ನಲ್ಲಿ ಹೊಲಿಸ್ಕೊಳ್ತಕ್ಕಂಥದ್ದು ಮಾಡುವುದಾಗುತ್ತದೆ ಅಂದರೆ ಸಂಸ್ಕಾರಗಳನ್ನು ನಾವು ಟೈಲರ್ ಮಾಡ್ಕೋತೀವಿ ಯಾವ ದೋಷವೂ ಅಲ್ಲ ಯಾಕೆಂದರೆ ಜ್ಞಾನಕಾಂಡಕ್ಕೆ ಎಲ್ಲಿಯೂ ವ್ಯತ್ಯಾಸ ಇಲ್ಲ ನೀರು ನೀರೇ ಅದು ನೀರೆಂದಿಗೂ ಸಾರಾಗೋಲ್ಲ ಬೀರಾಗೋಲ್ಲ ಆದರೆ ನೀರನ್ನು ಬಾಟ್ಲಲ್ಲಿಡೋದ್ರಿಂದ ಇಡೋದರಿಂದ ಮುದುರುಗೊಂಡು ಬೇರೆ ಬೇರೆ ರೀತಿಯಾಗಿ ಉಂಟು ಕರ್ಮಕಾಂಡಕ್ಕೆ ಚಾಯ್ಸ್ ಇದೆ ವ್ಯತ್ಯಾಸಗಳಿವೆ ದೇಶಕಾಲಗಳಿಗೆ ತಕ್ಕಂತೆ ವ್ಯತ್ಯಾಸವಾಗುತ್ತದೆ ಜ್ಞಾನಕಾಂಡಕ್ಕೆ ಇಲ್ಲ ಆ ಕಾರಣದಿಂದಲೇ ನಮ್ಮ ಪರಂಪರೆಯಲ್ಲಿ ಇದನ್ನು ಜ್ಞಾನಕಾಂಡವನ್ನು ವಸ್ತುತಂತ್ರ ಅಂತ ಕರೀತಾರೆ ದಟ್ ಈಸ್ ದ ಅಬ್ಸಲ್ಯೂಟ್ ರಿಯಾಲಿಟಿ ಇನ್ನು ಕರ್ಮಕಾಂಡವನ್ನು ವ್ಯಕ್ತಿತಂತ್ರ ತಂತ್ರ ಅಥವಾ ಕರ್ತೃತಂತ್ರ ಅಂತ ಕರೀತಾರೆ ಅದು ದೇಶಕಾಲಗಳಿಗೆ ತಕ್ಕಂತೆ ಬದಲಾಗುತ್ತದೆ ಹೀಗಾಗಿ ನಮ್ಮ ಸಂಸ್ಕಾರಗಳನ್ನು ಕೂಡ ನಾವು ದೇಶಕಾಲಗಳಿಗೆ ತಕ್ಕಂತೆ ಬದಲಾಯಿಸ್ಕೊಳ್ತೀವಿ ಒಂದು ಉದಾಹರಣೆ ಹೇಳ್ತೀನಿ ಉತ್ತರ ಭಾರತದಲ್ಲಿ ನೀವು ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ಹಣ್ಣು ಕಾಯಿ ಮಾಡಿಸೋ ಪದ್ಧತಿ ಇಲ್ಲ ಹಣ್ಣು ಅಂದರೆ ಬಾಳೆಹಣ್ಣು ಕಾಯಿ ಅಂದರೆ ತೆಂಗಿನಕಾಯಿ ಎಲೆ ಅಂದರೆ ವೀಳೆದೆಲೆ ಇವುಗಳಿಗೆ ನಾವು ಸ್ಪೆಸಿಫಿಕ್ಕಾಗಿ ವೀಳೆದೆಲೆ ತೆಂಗಿನಕಾಯಿ ಬಾಳೆಹಣ್ಣು ಅಂತ ಹೇಳಲ್ಲ ಹಣ್ಣು ಕಾಯಿ ಅಂತನ್ನುವಂಥ ರೂಢಿ ಕನ್ನಡದಲ್ಲಿ ಈಗಲೂ ಉಂಟು ಆದರೆ ಅಲ್ಲಿ ಯಾವುದೂ ಇಲ್ಲ ಅಲ್ಲಿ ಹಣ್ಣು ಇಲ್ಲ ಕಾಯು ಇಲ್ಲ ಬೆಂಡು ಬತ್ತಾಸಗಳು ಉಂಟು ಸ್ವೀಟ್ ಕಲ್ಸಕ್ಕರೆ ಕಲ್ಯಾಣ ಸೇವೆ ಈ ಥರದ್ದೆಲ್ಲ ಕರೀತಾರೆ ಅದನ್ನು ಕ್ಯಾಂಡಿ ಅಂತ ಏನು ಹೇಳ್ತೀವಿ ಅದನ್ನು ಯಾಕೆಂದರೆ ಅಲ್ಲಿ ತೆಂಗು ಬೆಳೆಯೋದಿಲ್ಲ ಬಾಳೆ ನಿಲ್ಲೋಲ್ಲ ಬೇರೆ ಇದನ್ನು ನಿವೇದನೆಯಾಗಿ ಮಾಡ್ತಾರೆ ಮತ್ತು ಇಲ್ಲಿ ಕೇರಳಕ್ಕೆ ದಕ್ಷಿಣ ಕನ್ನಡಕ್ಕೆ ಈ ಥರ ಎಲ್ಲ ಹೋದರೆ ಅರ್ಚಕರಿಗಿರಲಿ ಭಕ್ತಾದಿಗಳು ಕೂಡ ಪಂಚೆ ಹುಟ್ಟು ಉತ್ತರೆಯ ಹೊದ್ದು ಹೋಗಬೇಕು ಅಂಗಿ ಹಾಕ್ಕೋಬಾರ್ದು ಅಂತಾರೆ ಬದರಿಗೋ ಅಥವಾ ಕೇದಾರಕ್ಕೋ ಕಾಶಿಗೋ ಹೋದರೆ ಅಲ್ಲಿ ಅರ್ಚಕರು ಕೋಟ್ ಹಾಕ್ಕೊಂಡಿರ್ತಾರೆ ಸಾಕ್ ಸಾಕೊಂಡಿರ್ತಾರೆ ಬದರಿಯಲ್ಲಿ ಏನು ತೋರಿಸುತ್ತೆ ಇಲ್ಲಿ ಭಕ್ತಾದಿಗಳಿಗೂ ಉತ್ತರೆಯ ಹಾಕೋಬೇಕು ಅನ್ನೋದೇನು ಅಲ್ಲಿ ಹಾಗೆ ಮಾಡೋದು ಅನ್ನೋದೇನು ದೇಶ ಕಾಲಗಳಿಗೆ ಬಂದಂಥ ವ್ಯತ್ಯಾಸ ಅಂತ ಗೊತ್ತಾಗುತ್ತದೆ ಆ ದೇಶ ಆ ಚಳಿ ದೇಶದಲ್ಲಿ ಹಾಗೆ ಈ ಬೇಸಿಗೆಯ ದೇಶದಲ್ಲಿ ಹೀಗೆ ಈ ರೀತಿಯಾಗಿ ಸಂಸ್ಕಾರಗಳಿಗೂ ಕೂಡ ಈ ಆಯ್ಕೆ ಅನ್ನುವುದು ಉಂಟು ಈ ವ್ಯತ್ಯಾಸ ಅನ್ನುವಂಥದ್ದು ಆಗ್ತಾ ಇರುತ್ತೆ ಅದರಿಂದ ಎಷ್ಟೋ ಬಾರಿ ಈ ಪುರೋಹಿತರಾಗಲಿ ಅರ್ಚಕರಾಗಲಿ ಅಥವಾ ಕೆಲವರು ಮಡಿವಂತರು ಅನ್ಸ್ಕೊಂಡವರು ಹಾಂ ಅದು ಸಂಪ್ರದಾಯವಲ್ಲ ಅದು ಅಶಾಸ್ತ್ರೀಯ ಅಲ್ಲ ಅಂತೆಲ್ಲ ಅಶಾಸ್ತ್ರೀಯವಾಗಿದೆ ಅಂದರೆ ಇವರು ತಲೆಯಲ್ಲಿ ಆಗಲೇ ಹುಳ ಬಿಟ್ಟಂತೆ ಆಗುತ್ತದೆ ಆ ರೀತಿಯಾದ ಅಜುಟೇಷನ್ ಬೇಕಾಗಿಲ್ಲ ಗೊಂದಲ ಬೇಕಾಗಿಲ್ಲ ಅದರ ತತ್ವ ಏನಿದೆ ಅದನ್ನು ನೋಡಿಕೊಳ್ಬೇಕು ಹೀಗೆ ಕಂಡಾಗ ನಾವು ಸಂಸ್ಕಾರಗಳನ್ನು ಹದಿನಾರು ಅಂತ ಪ್ರಸಿದ್ಧವಾಗಿ ಹೇಳಿದ್ದಾರೆ ಅದೇ ಇವತ್ತಿನ ಶೀರ್ಷಿಕೆ ಷೋಡಶ ಅಂತ ಹದಿನಾರು ಅಂತ ಯಾಕೆ ಹದಿನಾರು ಅಂತಲೇ ವೈ ನಾಟ್ ಫಿಫ್ಟೀನ್ ನಾಟ್ ಸೆವೆಂಟೀನ್ ನಲವತ್ತೊಂದು ಸಂಸ್ಕಾರಗಳನ್ನು ಹೇಳಿದ್ದಾರೆ ಪ್ರಧಾನವಾಗಿ ಹದಿನಾರು ಅಂತಂದರು ಅದಕ್ಕೆ ಒಂದು ಮುಖ್ಯ ಕಾರಣ ಈ ಚಂದ್ರನಿಗೆ ಹದಿನಾರು ಕಲೆ ಅಂತ ಉಂಟು ಪ್ರತಿಪತ್ತಿಂದ ಪೂರ್ಣಿಮೆ ಆಮೇಲೆ ಅಮಾವಾಸ್ಯೆ ಒಟ್ಟು ಹದಿನಾರು ಅಂತ ಹೀಗೆ ಹದಿನಾರು ಕಲೆಗಳ ಚಂದ್ರನ ಹಾಗೆ ಮನುಷ್ಯನ ಮನಸ್ಸು ಪರಿಪೂರ್ಣವಾಗಬೇಕು ಆ ಪರಿಪೂರ್ಣತೆಯನ್ನು ಪಡೆಯೋದಕ್ಕೋಸ್ಕರವಾಗಿ ಈ ಷೋಡಶ ಅನ್ನುವ ಸಂಖ್ಯೆ ಬಂತು ಮತ್ತು ಷೋಡಶ ಕಲಾವಾನ್ ಪುರುಷಃ ಅಂತ ಈ ಜೀವನಿಗೆ ಹದಿನಾರು ಕಲೆಗಳು ಅಂತ ಉಂಟು ಅಂತ ಉಪನಿಷತ್ತಿನಲ್ಲಿ ಬರ್ತದೆ ಚಾಂದೋಗ್ಯಾದಿ ಉಪನಿಷತ್ತುಗಳಲ್ಲಿ ನಾವು ನೋಡ್ತೀವಿ ಈ ಎಲ್ಲ ಕಾರಣದಿಂದ ಹದಿನಾರು ಅಂತ ಮಾಡಿದರು ಆದರೆ ಈ ಹೊತ್ತು ನಾವು ನಾಲ್ಕನ್ನು ಕಾಣ್ತಾ ಇದ್ದೀವಿ ಯಾವುದು ಹದಿನಾರು ಶಾಸ್ತ್ರಕಾರರು ಅನೇಕ ವಿಧವಾಗಿ ಹೇಳಿದ್ದಾರೆ ಅಂದರೆ ಎಷ್ಟೋ ಅಗ್ರಿಮೆಂಟ್ ಇದೆ ಸ್ವಲ್ಪ ಹೆಚ್ಚು ಕೆಲವರು ಹೇಳಿದ್ದಾರೆ ಕೆಲವರು ಕಡಿಮೆ ಹೇಳಿದ್ದಾರೆ ಹೀಗೆಲ್ಲ ಉಂಟು ವೇರಿಯೇಷನ್ಸ್ ಅನ್ನುವಂಥದ್ದು ಇರುತ್ತದೆ ನೀವು ನೋಡಿರ್ತೀರ ಎಲ್ಲರೂ ಸಾರು ಮಾಡಬೇಕಾದ್ರೆ ಮೆಣಸಿನ ಪುಡಿನೇ ಹಾಕ್ತಾರೆ ಹುಣಸೆಹಣ್ಣೆ ಹಾಕ್ತಾರೆ ಮತ್ತು ಒಂಚೂರು ಬೆಲ್ಲ ಒಂದಷ್ಟು ಉಪ್ಪು ಇವುಗಳನ್ನು ಹಾಕಲೇಬೇಕು ಅರೆ ಒಬ್ಬೊಬ್ಬರ ಮನೆ ಸಾರು ಒಂದೊಂದು ಥರ ಇರುತ್ತೆ ಸ್ವಲ್ಪ ಅಲ್ಪ ವ್ಯತ್ಯಾಸ ಇರುತ್ತೆ ಕೆಲವರು ಹಿಂಗಿನ ಒಗ್ಗರಣೆ ಹಾಕ್ತಾರೆ ಕೆಲವರು ತೆಂಗಿನಕಾಯಿ ತುರಿದು ರುಬ್ಬಿ ಹಾಕ್ತಾರೆ ಇನ್ನು ಕೆಲವ್ರು ನಾಲ್ಕು ಟೊಮೆಟೊ ಹೆಚ್ಚು ಹಾಕ್ತಾರೆ ಇನ್ನು ಕೆಲವರು ಟೊಮೆಟೊನ ಹಾಗೇ ಹಾಕ್ತಾರೆ ಕೆಲವರು ಹುಣಸೆಹಣ್ಣು ಹಾಕ್ತಾರೆ ತಮಿಳ್ನಾಡಲ್ಲಿ ಹುಣಸೆಹಣ್ಣು ಹೆಚ್ಚು ಹಾಕೋದುಂಟು ಇನ್ನು ಕೆಲವರು ಬೇಳೆ ಹಾಕ್ತಾರೆ ಈಗೆಲ್ಲ ಆ ರೀತಿ ಅದುದು ಬೋಧಾಯನ ಆಶ್ವಲಾಯನ ಆಪಸ್ತಂಭ ದ್ರಾಹ್ಯಾಯಣ ಮುಖದಿರ ವರಾಹ ವಿಷ್ಣು ಗೋಭಿಲ ದ್ರಾಹ್ಯಾಯಣ ಆಶ್ವಲಾಯನ ಮೊದಲಾದ ಅನೇಕ ಸೂತ್ರಕಾರರು ಮನು ಯಾಜ್ಞವಲ್ಕ್ಯ ಪರಾಶರ ವೃದ್ಧ ವೃದ್ಧಗಾರ್್ಯ ಯೋಗಿ ಯೋಗಿಯಾಜ್ಞವಲ್ಕ್ಯ ಗೌತಮ ಮೊದಲಾದ ಅನೇಕ ಸ್ಮೃತಿಕಾರರು ಅದರ ಮೇಲೆ ಬಂದಂಥದ್ದು ಬೇಕಾದಷ್ಟು ಗ್ರಂಥಗಳು ನಾನು ಹೆದರ್ಸೋಕ್ಕೆ ಹೇಳ್ತಾ ಇಲ್ಲ ಹೆಸರುಗಳನ್ನು ನಾಟ್ ನೇಮ್ ಡ್ರಾಪಿಂಗ್ ಸುಮಾರು ಸಂಸ್ಕೃತದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಗ್ರ ಗ್ರಂಥಗಳಿವೆ ಈ ಬಗೆಯ ಇವುಗಳ ಬಗ್ಗೆ ತುಂಬ ಒಳ್ಳೆಯ ಸ್ಟಡಿಯನ್ನು ಮಹಾಮಹೋಪಾಧ್ಯಾಯ ಭಾರತ ರತ್ನ ಪಿ ವಿ ಕಾಣೆ ಪಾಂಡುರಂಗ ವಾಮನ್ ಕಾಣೆಯವರು ಸುಮಾರು ಐವತ್ತೈವ ಐವತ್ತೈದು ವರ್ಷಗಳ ತಪಸ್ಸಿನಿಂದ ಮಾಡಿದ್ರು ಆರು ಸಾವಿರದ ಏಳ್ನೂರು ಪುಟಗಳ ಮಹಾಗ್ರಂಥ ದ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಅಂತ ಇದೆ ಅದು ಭಾರತೀಯ ಸಂಸ್ಕೃತಿಯ ವಿಶ್ವಕೋಶ ಎನ್ಸೈಕ್ಲೋಪೀಡಿಯಾ ಆಫ್ ಇಂಡಿಯನ್ ಕಲ್ಚರ್ ಆಸಕ್ತರು ಅದನ್ನೇ ರೆಫರ್ ಮಾಡಬಹುದು ಅಲ್ಲಿ ಪ್ರತಿಯೊಂದು ಸಂಸ್ಕಾರಗಳು ಆ ಎಲ್ಲ ವಿವರಗಳು ಅದರ ಮೂಲ ಗ್ರಂಥಗಳು ರೆಫರೆನ್ಸಸ್ಸು ಈ ಕಾಲದ ರೆಲೆವೆನ್ಸು ಚಾಲೆಂಜಸ್ಸು ಎಲ್ಲವನ್ನೂ ಕೊಟ್ಟಿದ್ದಾರೆ ಇಟ್ಸ್ ಆಲ್ ಟೈಮ್ ಕ್ಲಾಸಿಕ್ ಅಂತ ಅನ್ನೋದ್ರೊಳಗೆ ಯಾವ ಸಂದೇಹವೂ ಇಲ್ಲ ಅಲ್ಲಿಂದ ಬದಲಿಕೊಂಡು ಸರಳ ಸುಬೋಧವಾದ ಪುಸ್ತಕಗಳವರೆಗೆ ಬೇಕಾದಷ್ಟು ಉಂಟು ಇರಲಿ ಅಷ್ಟೆಲ್ಲ ಗ್ರಂಥಗಳಿವೆಯಲ್ಲ ಅಲ್ಲೆಲ್ಲ ಕಡೆಗೆ ತಾತ್ಪರ್ಯವಾಗಿ ಏನಂತ ನೋಡ್ತೀವಿ ಅಂದರೆ ಜನ್ಮಪೂರ್ವದ ಸಂಸ್ಕಾರಗಳು ಹುಟ್ಟುವ ಮುನ್ನ ಮಾಡುವಂಥದ್ದು ಗರ್ಭಾದಾನ ಮೊದಲನೆಯದು ಪುಂಸವನ ಸೀಮಂತೋನ್ನಯನ ವಿಷ್ಣುಬಲಿ ಅನ್ನುವಂಥದ್ದು ಇವು ನಾಲ್ಕು ಆಮೇಲೆ ಜನ್ಮಾನಂತರ ಜಾತಕರ್ಮ ಅಭಿನಿಷ್ಕ್ರಮಣ ನಾಮಕರಣ ವೇ ಚೂದು ಕರ್ಣವೇದ ಅನ್ನಪ್ರಾಶನ ಚೂಡಾಕರಣ ಅನ್ನುವಂಥವು ಇವು ಆರು ನಡೆಯುತ್ತವೆ ಅದಾದ ಮೇಲೆ ಉಪನಯನ ಅದಾದಮೇಲೆ ನಾಲ್ಕು ವಿದ್ಯಾವ್ರತಗಳು ಅಂತ ಅದಾದ ಮೇಲೆ ವಿವಾಹ ಆಮೇಲೆ ಅಂತ್ಯೇಷ್ಟಿ ಅದು ಮರಣಾನಂತರ ಆಗತಕ್ಕಂಥದ್ದು ಶ್ರಾದ್ದ ಹೀಗೆ ಹೋಗುತ್ತದೆ ಹೀಗೆ ಹದಿನಾರು ಅಂತ ಸಾಮಾನ್ಯ ಲೆಕ್ಕ ಉಂಟು ಇನ್ನು ಕೆಲವರು ಇನ್ನು ಕೆಲವು ಹೆಚ್ಚಿನ ಸೇರಿಸ್ಕೊಳ್ತಾರೆ ಉದಾಹರಣೆಗೆ ಅಕ್ಷರಾಭ್ಯಾಸ ಅನ್ನುವಂಥದ್ದು ಕೆಲವರು ಸೇರಿಸ್ಕೊಳ್ತಾರೆ ಅದೇ ರೀತಿಯಲ್ಲಿ ಮತ್ತೆ ಕೆಲವರು ಈ ಯಜ್ಞ ಯಾಗಾದಿಗಳನ್ನು ಮಾಡುವಂಥದ್ದು ಅದನ್ನು ಇಟ್ಕೊಂಡಿದ್ದಾರೆ ಹಾಗೆ ಮಾಡಿಕೊಂಡಾಗ ಅವು ಒಟ್ಟು ಇಪ್ಪತ್ತೊಂದು ಬರುತ್ತದೆ ಸಪ್ತಪಾಕ ಸಂಸ್ಥೆ ಸಪ್ತ ಹವಿಸ್ ಸಂಸ್ಥೆ ಸಪ್ತ ಸೋಮ ಸಂಸ್ಥೆ ಅಂತ ನಾನದನ್ನು ಇವತ್ತು ಚರ್ಚೆ ಮಾಡೋದಿಲ್ಲ ಯಾಕೆಂದರೆ ಷೋಡಶ ಸಂಸ್ಕಾರಗಳಿಂದ ಆಚೆ ಇರ್ತಕ್ಕಂಥದ್ದು ಒಟ್ಟು ಸೇರಿ ಸುಮಾರು ನಲವತ್ತೊಂದರಿಂದ ನಲವತ್ತೈದು ಐವತ್ತು ಸಂಸ್ಕಾರಗಳವರೆಗೆ ಅಂತ ಸಾರವತ್ತಾಗಿ ಹದಿನಾರು ಅಂತ ಆದರೆ ಇಂದು ನಡೀತಾ ಇರೋದು ಎಲ್ಲೆಲ್ಲಿಯೂ ನೋಡುವಂತೆ ನಾಲ್ಕು ಸಾಮಾನ್ಯವಾಗಿ ನಡೀತಿ ನಾಲ್ಕು ಅಥವಾ ಮೂರು ನಡೆಯುವಂಥದ್ದು ಏನು ಹುಟ್ಟಿದಾಗ ಮಾಡುವಂಥ ಸಂಸ್ಕಾರ ಆಮೇಲೆ ವಿವಾಹ ವಿವಾಹ ಪೂರ್ವದಲ್ಲಿ ನಡೀತಕ್ಕಂಥ ಒಂದೆರಡು ಸಂಸ್ಕಾರ ಮತ್ತು ಮರಣಾನಂತರ ಮಾಡ್ತಕ್ಕಂಥದ್ದು ಇವತ್ತು ಹುಟ್ಟಿದಾಗ ಮಾಡುವ ನಾಮಕರಣ ಅದು ಎದ್ದು ತೋರುವ ಒಂದು ಸಂಸ್ಕಾರವಾಗಿದೆ ಮತ್ತು ಒಂದು ದೀಕ್ಷೆ ಅಂತ ಯಾವುದುಂಟು ಅದು ಗುರುವಿನ ಹತ್ತ ಅದೇ ಉಪನಯನ ಇನ್ಯಾವುದಲ್ಲ ಇನಿಸಿಯೇಷನ್ ಇನ್ ಟು ಲರ್ನಿಂಗ್ ನಾಲೆಜ್ ಅನ್ನುವುದೇ ಉಪನಯನ ಇದು ಬ್ರಾಹ್ಮಣರಿಗೆ ಇದು ಅವರಿಗೆ ಇವರಿಗೆ ಅಂತಿಲ್ಲ ಎಲ್ಲರಿಗೂ ಜ್ಞಾನ ಬೇಕು ಎಲ್ಲರಿಗೂ ದೀಕ್ಷೆ ಬೇಕು ಹಾಗಾಗಿ ಇನಿಸಿಯೇಷನ್ ಟು ಲರ್ನಿಂಗ್ ಅನ್ನುವುದೇ ಉಪನಯನ ಆಮೇಲೆ ವಿವಾಹ ಅದು ಮಾಡಿಕೊಂಡ್ರೆ ಉಂಟು ಇಲ್ಲದಿದ್ದರೆ ಇಲ್ಲ ಯಾವುದಾದರೂ ಅಷ್ಟೇ ಆಮೇಲೆ ತೀರ್ಕೊಂಡ ಮೇಲೆ ಅವನಿಗೆ ಸಂಬಂಧಪಟ್ಟಿದ್ದೆಲ್ಲ ಇನ್ಯಾರೋ ಮಾಡಬೇಕಾದದ್ದು ಅಂತ್ಯಷ್ಟಿ ಅಂತನ್ನೋದುಂಟು ಇವು ಸಾಮಾನ್ಯಕ್ಕೆ ನಾಲ್ಕು ಅಂದರೆ ಹದಿನಾರು ನಾಲ್ಕಕ್ಕೆ ರೆಡ್ಯೂಸ್ ಆಗಿದೆ ಇವುಗಳನ್ನು ಎಷ್ಟು ಮಟ್ಟಿಗೆ ಉಳಿಸ್ಕೊಳ್ಳೋಣ ಎಷ್ಟು ಮಟ್ಟಿಗೆ ಮಾಡೋಣ ಅನ್ನುವ ಒಂದು ಪ್ರಶ್ನೆ ಆದರೆ ನೋಡಿ ಇವುಗಳ ಸ್ವಾರಸ್ಯ ಎಷ್ಟು ಚೆನ್ನಾಗಿದೆ ಅಂತಂದರೆ ಹುಟ್ಟುವುದನ್ನು ಒಂದು ದೊಡ್ಡ ರೀತಿಯಲ್ಲಿ ಕಲ್ಪನೆ ಮಾಡಿಕೊಳ್ಬೇಕು ಅನ್ನುವುದು ನಮ್ಮ ಪರಂಪರೆಯ ಮಹಾ ದಿವ್ಯವಾದ ದರ್ಶನ ಇದು ತುಂಬ ವಿಶೇಷ ಅಂತ ನನಗನ್ಸುತ್ತದೆ ಅಂದರೆ ಗರ್ಭಾದಾನ ಅಂತಂದರೆ ಹುಟ್ಟುವ ಮಗುವಿಗೆ ಹುಟ್ಟುವ ಮುನ್ನವೇ ಒಂದು ಸಂಸ್ಕಾರ ಆಗಬೇಕು ಅನ್ನುವಂಥ ಅರ್ಥದಲ್ಲಿ ಮಾಡ್ತಕ್ಕಂಥದ್ದು ಗರ್ಭ ಆಧಾನ ಅಂದರೆ ಗರ್ಭವನ್ನು ಪಡೀತಕ್ಕಂಥದ್ದು ಅನ್ನೋದೊಂದು ಸಂಸ್ಕಾರ ಅಂತ ಅಂದರೆ ತಾನು ಮಗುವಿನ ತಾಯಿ ಆಗ್ತೀನಿ ತಂದೆ ಆಗ್ತೀನಿ ಅನ್ನೋದು ತಂದೆ ತಾಯಿಗಳಿಗೆ ಒಂದು ದೊಡ್ಡ ಗೌರವ ಬಾಧ್ಯತೆ ಅದು ಒಂದು ತಮಗೂ ಸಂಸ್ಕಾರ ಮತ್ತು ಆ ಹುಟ್ಟು ಮಗುವಿಗೂ ಸಂಸ್ಕಾರ ಆಗಬೇಕು ಅಂತನ್ನುವ ಅರ್ಥದಲ್ಲಿ ಅದನ್ನು ಸ್ವೀಕರಿಸಬೇಕು ಅಂತಲೇ ಆ ಸಂಸ್ಕಾರದ ಲಕ್ಷಣ ಇರತಕ್ಕಂಥದ್ದು ನಮ್ಮಲ್ಲಿ ಎಲ್ಲವನ್ನು ರೂಪವಾಗಿ ಹೇಳಿದ್ದಾರೆ ಇಡೀ ವಿಶ್ವವೇ ಒಂದು ಯಜ್ಞ ಅಂತ ಹೇಳುವಾಗ ಗರ್ಭಾಧಾನವೂ ಒಂದು ಯಜ್ಞ ಅಂತ ಒಂದು ಯಜ್ಞ ಅಂದಾಗ ನಮಗೆ ಅದು ಇಡೀ ಪ್ರಕೃತಿಗೆ ಪ್ರಪಂಚಕ್ಕೆ ಅನುಕೂಲ ಆಗಬೇಕು ಅನ್ನುವಂತೆ ನಮಗೆ ಗೊತ್ತಿದೆ ಅದಿತಿ ತಾನು ಕೆಟ್ಟ ಹೊತ್ತಿನಲ್ಲಿ ಪಡೆದ ಮಕ್ಕಳಿಂದ ಲೋಕಕಂಟಕರಾದಂಥವರು ಅಂದರೆ ನಮಗೆ ಗೊತ್ತಿರುವಂಥ ಹಿರಣ್ಯ ಅಕ್ಷ ಹಿರಣ್ಯ ಇವರೆಲ್ಲ ಹುಟ್ಟಿದರು ಅಂತ ಅಂದರೆ ದಿ ಟೈಮ್ ಆಫ್ ಬೇರಿಂಗ್ ದಿ ಚೈಲ್ಡ್ ಅದು ಬಹಳ ಮುಖ್ಯ ಅಂತಂದರು ಆ ಪ್ರಸನ್ನತೆ ಬಹಳ ಮುಖ್ಯ ಅಂತ ಇವತ್ತಿನ ತುಂಬ ಮದುವೆಗಳಲ್ಲಿ ನಾನು ಬ್ರಹ್ಮಚಾರಿ ಅದು ಹೇಳೋದ್ರೊಳಗೆ ಏನು ಸ್ವಾರಸ್ಯ ಇರಲಾರದು ಆದರೆ ಮದುವೆಗಳಲ್ಲಿ ಸಮಾನತೆ ಅನ್ನುವ ಮತ್ತೆ ಮೇಲಾಟ ಅವ್ರ ಮೇಲೂ ಇವರು ಕಡಿಮೆ ಈ ರೀತಿಯಾದ ಕೋಲಾಹಲಗಳಲ್ಲಿ ಈ ಪ್ರೀತಿ ಭಾವವೇ ಇಲ್ಲದೇ ಇದ್ದಾಗ ಎಷ್ಟೋ ಬಾರಿ ನಮ್ಮ ಹೆಣ್ಣು ಮಕ್ಕಳು ಸಾರಿ ಟು ಸೇ ದ್ಯಾಟ್ ಬಿಕಮಿಂಗ್ ಮದರ್ಸ್ ಈಸ್ ಬರ್ಡನ್ ಅಂತ ಭಾವನೆ ಮಾಡ್ಕೊಂಡು ಬಿಟ್ಟರೆ ಪ್ರಕೃತಿ ಅವರಿಗೆ ಕೊಟ್ಟ ದೊಡ್ಡ ವಾರ ಹೊರಟೋಗುತ್ತಲ್ಲ ಹಾಗಾಗಿ ನನಗನ್ಸೋದೇನೆಂದರೆ ಹೆಣ್ಣಿನ ಪರಿಪೂರ್ಣತೆ ತುಂಬ ದೊಡ್ಡದಾಗೋದು ಎಲ್ಲಿದೆ ಅಂತಂದರೆ ತಾಯಿ ಆಗೋದು ಇಲ್ಲಿದೆ ಗಂಡಿನ ದೊಡ್ಡ ಪರಿಪೂರ್ಣತೆ ಎಲ್ಲಿದೆ ಅಂದರೆ ಮಗುವಾಗೋದ್ರೊಳಗಿದೆ ಎಲ್ಲಿವರೆಗದಿದೆ ಅಂದರೆ ಹೆಂಡತಿಗೆ ಅವನು ಮಗು ಆಗಬೇಕು ಅಂತ ವೇದ ಮಂತ್ರಗಳು ವಿವಾಹದಲ್ಲಿ ಹೇಳ್ತವೆ ದಶಪುತ್ರವತಿ ಭೂತ್ವ ಪತಿ ಶಂಕೃತಿ ಹತ್ತು ಮಕ್ಕಳನ್ನು ಹೆತ್ತು ನೀನು ಗಂಡನಿಗೆ ಗಂಡನನ್ನು ಹನ್ನೊಂದನೇ ಮಗುವಾಗಿ ನೋಡಿಕೊಂತ ಅಂದರೆ ಆ ಮಟ್ಟಕ್ಕೆ ಹೆಣ್ಣಿನ ದೊಡ್ಡತನವನ್ನು ಗಂಡು ಕಾಣಬೇಕು ಅಂತ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಇನಿಸಿಯೇಷನ್ ನಡೆಯುವುದು ಗರ್ಭಾಧಾರ ಸಂಸ್ಕಾರದಲ್ಲಿ ಅಂದರೆ ಒಂದು ಮಗುವನ್ನು ಸುಮ್ಮನೆ ಪಡೆಯೋದು ಅಂತಲ್ಲ ಒಂದು ತಲೆಮಾರನ್ನು ರೂಪಿಸೋದು ಒಂದು ದೊಡ್ಡ ವ್ಯಕ್ತಿಯನ್ನು ನಿರ್ಮಾಣ ಮಾಡೋದಕ್ಕೆ ಆರಂಭ ಅನ್ನುವ ಭಾವ ಅನ್ನುವ ಗೌರವ ಬೇಕು ಅನ್ನುವಂಥದ್ದೇ ಗರ್ಭಾಧಾರದಲ್ಲಿ ಮುಖ್ಯವಾಗಿರ್ತಕ್ಕಂಥ ಸಂಸ್ಕಾರ ವಿಶೇಷ ಅಂತ ಗೊತ್ತಾಗುತ್ತದೆ ಅದಾದ ಮೇಲೆ ಆ ಗರ್ಭಿಣಿಗೆ ಮಾಡುವ ಸಂಸ್ಕಾರ ಗರ್ಭಿಣಿಯ ಮೂಲಕ ಮಗುವಿಗೆ ಪುಂಸವನ ಅಂತಂದರು ಆಗ ಗಂಡು ಮಗು ಹುಟ್ಟುವುದಕ್ಕೆ ಅಂತ ಅದಕ್ಕೆ ಇವತ್ತಿನ ಸೈನ್ಸ್ ಯಾವ ರೆಲೆವೆನ್ಸ್ನೂ ಹೇಳ್ತಾ ಇಲ್ಲ ತಾತ್ಪರ್ಯ ಏನಂದರೆ ಗಂಡು ಮಗು ಹುಟ್ಟೋದಕ್ಕೆ ಮಾಡ್ತಾರೆ ಹೆಣ್ಣು ಮಗು ಹುಟ್ಟೋಕ್ಕೆ ಮಾಡೋಲ್ವಾ ಅಂತಲ್ಲ ಗಂಡುಗಾಗ್ಲಿ ಹೆಣ್ಣುಗಾಗಲಿ ಮಾಡ್ತಾರೆ ಹುಟ್ಟೋಕ್ಕೆ ಮುಂಚೆ ಮಾಡುವಂಥದ್ದು ಅಂತ ಅಂದರೆ ದ ಮದರ್ ಹ್ಯಾಸ್ ಟು ಬಿ ಪ್ರಿಪೇರ್ಡ್ ಅವಳಿಗೆ ಗರ್ಭದಲ್ಲಿ ಬೆಳೆಯುವ ಮಗು ಕ್ಷೇಮವಾಗಿ ಬೆಳೆಯುತ್ತದೆ ಅನ್ನೋ ವಿಶ್ವಾಸವನ್ನು ತೋರ್ಪಡಿಸಬೇಕು ಅಂತ ಆ ಮಗು ಗಟ್ಟಿಯಾಗಿ ಬೈತುಂಬಿಕೊಂಡು ಬೆಳೆಯುತ್ತದೆ ಅನ್ನುವ ಸಂಸ್ಕಾರ ಮಾಡಬೇಕು ಅಂತ ಪುಂಸವನದಲ್ಲಿ ವಿಶೇಷವಾಗಿ ಈ ಕ್ಷೀರಪ್ರಸವಿ ವೃಕ್ಷಗಳು ಅಂತ ಹೇಳ್ತಾರೆ ಫೈಕಸ್ ಫ್ಯಾಮಿಲಿ ಅಂತ ಕರೀತಾರೆ ಸುಮಾರು ಏಳ್ನೂರು ಸ್ಪೀಶೀಸ್ ಇದೆ ಅದರೊಳಗೆ ಈ ಅಶ್ವತ್ಥ ಆಲ ಬಸರಿ ಇತ್ಯಾದಿ ಮರಗಳನ್ನು ಹೇಳ್ತಾರೆ ಈ ಮರಗಳ ಬೇರನ್ನು ಜಜ್ಜಿ ಅಥವಾ ಕೆಲವೊಮ್ಮೆ ಕುಡಿಗಳನ್ನು ಕೂಡ ಜಜ್ಜಿ ಅದರ ರಸವನ್ನು ಮೂಗಿನ ಹೊಳ್ಳೆಯಲ್ಲಿ ಒಂದೆರಡು ಡ್ರಾಪ್ಸ್ ಹಾಕ್ತಾರೆ ಅದರ ಬಗ್ಗೆ ಕೆಲವು ಸಂಶೋಧನೆಗಳನ್ನು ಮಾಡಿದ್ದಾರೆ ಏನೆಂದರೆ ಮಾಡರ್ನ್ ಸೈನ್ಸ್ನ ಸಂಶೋಧನೆಗಳ ಜೊತೆಗೆ ಸರಿಯಾಗಿ ಹೋಲಿಸಿ ನಡೆಯುವ ಪ್ರಯತ್ನ ಆಗಿಲ್ಲ ಆ ಕಾರಣದಿಂದ ಅವುಗಳು ಅಷ್ಟಾಗಿ ನಮ್ಮಲ್ಲಿ ಕೆಲವೊಂದು ಭ್ರಮೆ ಇದೆ ನಮ್ಮದೆಲ್ಲ ಸೈನ್ಸು ಎಲ್ಲ ಸೈಂಟಿಫಿಕ್ ಎಲ್ಲ ಸೈಂಟಿಫಿಕ್ ಅಂತ ಹಾಗೆಲ್ಲ ಹೇಳಬೇಕಾಗಿಲ್ಲ ಸೈನ್ಸ್ ಇಲ್ಲದೆ ಜಗತ್ತು ಬೇಕಾದಷ್ಟಿದೆ ನನಗೆ ಹಿಂದೋಳರಾಗ ಇಷ್ಟ ಆಗತ್ತೆ ಅನ್ನೋದಕ್ಕೆ ಯಾವ ಸೌಂಡು ಅಕಾಸ್ಟಿಕ್ಸು ಬಂದು ಏನೂ ಸಹಾಯ ಮಾಡಬೇಕಾಗಿಲ್ಲ ನನಗೆ ಕಂದು ಬಣ್ಣವೋ ಅಥವಾ ಹಸಿರು ಬಣ್ಣವೋ ಇಷ್ಟ ಅಂತ ಹೇಳೋದಕ್ಕೆ ಯಾವುದೇ ಒಂದು ಆಪ್ಟಿಕ್ಸು ಲೈಟು ಇತ್ಯಾದಿ ಫಿಸಿಕ್ಸಿನ ಸಬ್ಜೆಕ್ಟ್ ಬಂದು ಅದಕ್ಕೆ ಸಾಕ್ಷಿ ಕೊಡಬೇಕಾಗಿಲ್ಲ ನನಗೆ ಚಕ್ಲಿ ಕೊಡಬೇಡ ಇಷ್ಟ ಅನ್ನೋದಕ್ಕೋಸ್ಕರವಾಗಿ ನನ್ನ ನಾಲ್ಗೆ ಟೇಸ್ಟ್ ಬಡ್ಸ್ಗೆ ಅದಕ್ಕೆ ಯಾವ ಸಂಬಂಧ ಇದೆ ಅಂತ ಏನೂ ರಿಸರ್ಚ್ ಮಾಡಬೇಕಾಗಿಲ್ಲ ನನಗಿಷ್ಟ ಅಂದರೆ ಮುಗೀತು ಅಲ್ಲಿಗೆಲ್ಲ ಆಯಿತು ಹೀಗಾಗಿ ಎಲ್ಲಕ್ಕೂ ನಾವು ಸೈನ್ಸ್ ಬೇಕು ತುಂಬ ಜನಕ್ಕೆ ಅದೊಂದು ಒಬ್ಸೆಷನ್ ಇದೆ ಸೈಂಟಿಫಿಕ್ ಹೇಳಿ ಸೈಂಟಿಫಿಕ್ ಹೇಳಿ ಅಂತ ನೀವೇ ಇರ್ರ್ಯಾಷನಲ್ಲು ಎವ್ರಿ ಹ್ಯೂಮನ್ ಬೀಯ್ ಈಸ್ ಇರ್ರ್ಯಾಷನಲ್ ಅಲ್ಟಿಮೇಟ್ಲಿ ದೇ ವಿಲ್ ಬಿ ಗೋಯಿಂಗ್ ಟು ದರ್ ಪ್ರಿಫರೆನ್ಸ್ ಅಸ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ನನಗಿಷ್ಟ ನನಗಿಷ್ಟ ಇಲ್ಲ ಅಂತ ಅಲ್ಲಿಗೆ ಬಂದು ನಿಲ್ಲತ್ತೆ ಐನ್ಸ್ಟೀನ್ ಅಂತ ಮಹಾವ್ಯಕ್ತಿಗೆ ಹೈಸನ್ಬರ್ಗು ಥಿಯರಿ ಆಫ್ ಪ್ರಾಬಬಿಲಿಟಿ ಹೇಳಿದ್ರೆ ಒಪ್ಪೋದಕ್ಕೇ ತಯಾರಿರಲಿಲ್ಲ ಗಾಡ್ ವಿಲ್ ನಾಟ್ ಪ್ಲೇ ಡೈಸ್ ಅಂತ ಅಹಂಕಾರದಿಂದ ಮೊಂಡುತನ ಮಾಡಿಕೊಂಡು ಹೈಸನ್ಬರ್ಗ್ ತಲೆ ಕೆಡುವಂಥ ಸ್ಥಿತಿ ಬಂತು ಕಡೆಗೆ ಹೈಸನ್ಬರ್ಗ್ನ ಎಷ್ಟೋ ಕಾಲ ಆದಮೇಲೆ ಐನ್ಸ್ಟೀನ್ ಅರೆ ಮನಸ್ಸಿಂದ ಒಪ್ಕೊಂಡ ಹೈಸನ್ಬರ್ಗ್ ಸಂಶೋಧನೆ ಇನ್ನು ಮುಂಚೆನೇ ರೆಲೆವೆಂಟ್ ಆಗ್ಬೋದಾಗಿದ್ದು ಐನ್ಸ್ಟೀನ್ ಆಗ್ರಹದಿಂದ ನಿಲ್ ನಿಂತು ಹೋಯಿತು ಅಂತ ವಿಜ್ಞಾನಿಗಳು ವಿಜ್ಞಾನದ ಇತಿಹಾಸ ಹೇಳ್ತಾ ಇದೆ ಅಂದರೆ ಅಲ್ಟಿಮೇಟ್ಲಿ ಎನಿ ಸೈಂಟಿಸ್ಟ್ ಆರ್ ಎನಿ ಹ್ಯೂಮನ್ ಬೀಯಿಂಗ್ ವಿಲ್ ಬಿಕಮ್ ಇರ್ ರ್ಯಾಷನಲ್ ಹಾಗೆ ಇರುವಾಗ ನಾವು ತುಂಬ ಸೈನ್ಸ್ ಅಂತ ಹಠ ಮಾಡಬೇಕಾಗಿಲ್ಲ ಮತ್ತು ಪ್ರಪಂಚದಲ್ಲಿ ಸೈನ್ಸ್ ಬಿಟ್ಟು ಬೇರೆ ಯಾವುದೂ ಇಲ್ವೇ ತಾಯಿ ಮಗುವನ್ನು ಅಪ್ಕೊಂಡಾಗ ಸಂತೋಷ ಆಗುತ್ತೆ ಅಂದರೆ ಅದಕ್ಕೆ ರೀಸನ್ ಕೊಡೋದು ಈ ಮಗು ಬೆಳೆದು ಬಿಟ್ಟಿದ್ನೇ ಮಸ್ಕತ್ತಕ್ಕೆ ಬಂದು ತಾಯಿಗೆ ಬೇಕಾಗಿರ್ತಕ್ಕಂಥ ರಿಯಾಲಗಳು ಕಳಿಸ್ತಾನೆ ಅದಕ್ಕೋಸ್ಕರ ಅಪ್ಕೊಂಡ್ಲು ಅಂತ ಏನಾದ್ರು ರೀಸನ್ ಕೊಡೋದೆ ಸೈನ್ಸು ಸೈನ್ಸ್ ಮೀನ್ಸ್ ವಾಟ್ ರೀಸನ್ ಅವೆಲ್ಲ ಅಲ್ಲಿ ಇರುತ್ತೆ ಇಲ್ಲ ಅಲ್ಲಿ ಇರತಕ್ಕಂಥದ್ದು ಪ್ರೀತಿ ಅಷ್ಟೆ ನಮಗಿಷ್ಟ ಆಯಿತಪ್ಪ ನನ್ನ ಸ್ನೇಹಿತರು ಮಹಾ ಯಕ್ಷಗಾನ ಕಲಾವಿದರು ಪ್ರಭಾಕರ ಉಪಾಧ್ಯಾಯ ಅಂತ ಅವರು ಅಲಂಕಾರ ಮಾಡ್ಕೊಳ್ತಾ ಒಂದು ದೃಷ್ಟಿ ಪುಟ್ಟಿನ ಥರ ಬ್ಯೂಟಿ ಸ್ಪಾಟ್ ಥರ ಒಂದು ಚುಕ್ಕೆ ಇದ್ರು ಇದು ಯಾಕೆ ಇಟ್ಕೋತೀರ ಅಂದರೆ ಹೇಳ್ತಾ ಇದ್ದರು ಗಣೇಶರೇ ನಿಮಗೆಲ್ಲ ತರ್ಕ ಮಾಡಿ ಉತ್ತರ ಕೊಡೋಕ್ಕಾಗುತ್ತೆ ನನಗೆ ಗುಚ್ಚು ಕಂಡ್ರೆ ಅಲ್ಲಿ ಏನೋ ಚುಕ್ಕೆ ಇಟ್ಕೋಬೇಕು ಅನ್ನಿಸ್ತು ಇಟ್ಕೊಂಡಿದ್ದೀನಿ ಎಂಥದ್ದು ಬಾರ ನೀವು ಹೇಳೋದು ಆ ಹುಂಡು ನಾನು ಹಾಕಿ ಉಂಟು ಅದು ಎಂಥದ್ದು ನನಗಿಷ್ಟ ತೋರಿತು ನಾನು ಹಾಕಿದ್ದೇನೆ ಇನ್ನೇನು ಮಾಡುವುದು ಅಂತಂದರು ಅವರು ಅಂದರೆ ಏನೋ ಯಾತಕ್ಕೆ ಈ ಸರ ಹಾಕ್ಕೊಂಡ್ರಿ ಯಾತಕ್ಕೆ ಈ ಮ್ಯಾಚಿಂಗ್ ಮಾಡ್ಕೊಂಡ್ರಿ ಇದು ಈಗ ಆಗೋಲ್ವಾ ಆಗ್ಬೌದು ನನಗನ್ನಿಸ್ತು ಈ ರೀತಿಯಾಗಿ ನಾವು ಎಲ್ಲಕ್ಕೂ ರೀಸನ್ಸ್ ಕೊಡಬೇಕಾಗಿಲ್ಲ ಆ ಅಬ್ಸೆಷನಿಂದ ನಮ್ಮ ಬ್ಯೂಟೀಸ್ ಎಷ್ಟೋ ನಾವು ಹಾಳು ಮಾಡ್ಕೊಂಡು ಬಿಡ್ತೀವಿ ಮತ್ತು ಅಲ್ಲಿ ಇಲ್ಲದೆ ಇರುವ ರೀಸನನ್ನು ಹೋಗಿ ವಿ ಆರ್ ಡಿಸ್ವೋನಿಂಗ್ ಬೋತ್ ಅವರ್ ಟ್ರೆಡಿಷನ್ ಆ್ಯಂಡ್ ಸೈನ್ಸ್ ವಿ ಆರ್ ಡಿಸ್ರೆಸ್ಪೆಕ್ಟಿಂಗ್ ಬೋತ್ ಯಾಕೆಂದರೆ ತುಂಬ ಹಾಸ್ಯಾಸ್ಪದವಾಗಿ ಆಗುತ್ತದೆ ಬೇರೆ ದೊಡ್ಡ ಜ್ಞಾನಿಗಳ ಮುಂದೆ ಬೇರೆ ಮತದವ್ರ ಮುಂದೆ ಬಿಗ್ಗರ್ ವರ್ಲ್ಡ್ ಅಂತ ಯಾವುದಿದೆ ಅವರು ಗೇಲಿ ಮಾಡ್ ಹೋಗ್ತಾರೆ ಇಲ್ಲದೇ ಇದ್ದದನ್ನೆಲ್ಲ ಸೈನ್ಸು ಸೈನ್ಸು ಅಂದ್ಬಿಡ್ತೀವಲ್ಲ ಅಂತ ಉದಾಹರಣೆಗೆ ನೋಡಿ ಈ ಊಟ ಮಾಡುವಾಗ ಪರಿಶೇಷಣೆ ಅಂತ ಮಾಡುವುದು ಉಂಟು ತಟ್ಟೆ ಸುತ್ತಲೂ ನೀರನ್ನು ಪ್ರೋಕ್ಷಣೆ ಮಾಡುವುದು ಅದಕ್ಕೆ ಸೈಂಟಿಫಿಕ್ ಆದ ರೀಸನ್ ಕೊಡೋಕ್ಕೆ ತುಂಬ ಜನ ಹೇಳ್ತಿರ್ತಾರೆ ಊಟದ ತಟ್ಟೆ ಸುತ್ತಲೂ ಇರುವೆಗಳೆಲ್ಲ ಬರಬಾರ್ದು ಅಂತ ಸರಿ ಹೆಂಗೆ ಸರ್ ಮಾಡೋಲ್ಲ ಅವ್ರ ತಟ್ಟೆಗೆ ಬರಬಹುದು ಇರುವೆಗಳು ಉಪನಯನ ಆಗದೆ ಇದ್ದವರು ಯಾರೂ ಮಾಡೋಲ್ಲ ಅವ್ರ ತಟ್ಟೆಗೆ ಇರುವೆಗಳು ಬರಬಹುದೇ ಮನೆ ಮುಂದೆ ರಂಗೋಲಿ ಹಾಕಿ ಇರುವೆಗಳೆಲ್ಲ ಮನೆ ಮುಂದೆನೆ ಬಂದು ನಿಂತುಬಿಡುತ್ತವೆ ಮನೆ ಒಳಗೆ ಬರೋಲ್ಲ ಅಂತ ಇವ್ರ ಮನೇಲಿ ತುಂಬ ಇದೆ ಅಂತ ಮನೆ ಒಳಗೆಲ್ಲ ನುಗ್ಗಿಬಿಟ್ರೆ ಇನ್ನೇನು ಗತಿ ಇಷ್ಟು ಮನೆ ಮುಂದೆನೆ ಅಕ್ಕಿ ಇಟ್ಟು ಚೆಲ್ದವ್ರಿಗೆ ಇನ್ನು ಒಳಗಡೆ ಎಷ್ಟಿರ್ಬೋದು ಅಂತ ಅವುಗಳ ಗ್ಯಾಂಗ್ ಮೇಲೆ ಗ್ಯಾಂಗ್ ಥರ ಬಂದುಬಿಟ್ರೆ ಗತಿ ಏನು ಅಲಂಕಾರ ಶೋಭೆ ಸೌಂದರ್ಯ ಅಷ್ಟೇ ನಮ್ಮ ಮಂಟಪರು ಚುಕ್ಕೆ ಇಟ್ಟುಕೊಂಡಂತೆ ಅವೆಲ್ಲ ಅದಕ್ಕಿಂತ ಹೆಚ್ಚು ಏನೂ ಅಲ್ಲ ಹೀಗಾಗಿ ಅನ್ವಾಂಟೆಡ್ ಸೈಂಟಿಫಿಕ್ ಅಬ್ಸೆಷನ್ ಸೂಡೋ ಸೈನ್ಸ್ ಅದು ಖಂಡಿತ ಬೇಕಾಗಿಲ್ಲ ಅವನ್ನ ಅದರ ಸೌಂದರ್ಯಕ್ಕಾಗಿ ಮಾಡ್ತೀವಿ ಅಂತಂದರೆ ಸಾಕು ಅದಕ್ಕಿಂತ ಇನ್ಯಾವುದು ಬೇರೆದು ಬೇಕಾದ್ರೆ ಬ್ಯೂಟಿ ಇಟ್ಸೆಲ್ಫ್ ಸೆಲ್ಫ್ ಇಸ್ ಅ ವ್ಯಾಲ್ಯೂ ಅದಕ್ಕೆ ಇನ್ನೇನು ಬೇಕು ನಮ್ಮ ತಾಯಿ ಹುರುಳಿಕಾಯಿ ಪಲ್ಯ ಮಾಡುವಾಗ ಒಂದು ಸಣ್ಣ ಚಮಚದಷ್ಟು ಸಕ್ಕರೆ ಹಾಕ್ತಾ ಇದು ಯಾಕಮ್ಮ ಹಾಕ್ತೀಯಾ ಅಂತ ಕೇಳಿದ್ರೆ ಅದು ಹಸಿರಾಗಿ ಫ್ರೆಶ್ ಆಗಿ ಕಾಣಿಸುತ್ತೆ ಅದಕ್ಕೆ ಅಂತ ನಮ್ಮ ತಂದೆ ಹೊಟ್ಟೆಗೆ ಹೋಗೋದು ಹಸರಿದ್ರೆ ಏನು ಹಳದಿ ಇದ್ದರೆ ಏನು ಅಂತ ನಮ್ಮ ತಾಯಿ ಕಣ್ಣಿಗೆ ಹಸಿರಾಗಿ ಕಾಣಿಸ್ಲಿ ಅಂತ ಅಷ್ಟೆ ಈ ರೀತಿಯಾಗಿ ನಾನು ಎಷ್ಟೋ ಕುಕರಿ ಕಾಂಪಿಟೇಷನ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಡೆಕೋರೇಷನ್ಗೂ ಒಂದು ಇಟ್ಟಿರ್ತಾ ಇದ್ರು ನಾನು ಜಜ್ಜಾಗೂ ಕೂಡ ಹೋಗಿದ್ದುಂಟು ಡೆಕೋರೇಷನ್ಗೆ ಏನು ಅಂತ ಡೆಕೋರೇಷನ್ ಏನು ಹೊಟ್ಟೆ ತುಂಬಿಸುತ್ತಾ ಅಂತಂದರೆ ಹಾಲಿಗೆ ಕುಂಕುಮ ಕೇಸರಿ ಹಾಕಿದ್ರೆ ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತೆ ಒಂದು ಸ್ವಲ್ಪ ಅದ್ರ ಫ್ರ್ಯಾಗ್ರೆನ್ಸು ಮೂಗಿಗೆ ಬರುತ್ತೆ ಕಣ್ಣು ಮುಚ್ಕೊಂಡು ಮೂಗಿಡ್ಕೊಂಡು ಹಾಲು ಕುಡೀರಿ ಅಂದರೆ ಅದು ಹಾಲ ಹರಳೆಣ್ಣೆನ ಆಲ್ ದಟ್ ಆ್ಯಡ್ಸ್ ಟು ಇಟ್ ಕುಂಕುಮ ಕೇಸರಿ ಏನು ತುಂಬ ದೊಡ್ಡ ವಿಟಮಿನನ್ನು ಪ್ರೋಟೀನ್ ಪ್ರೋಟೀನನ್ನು ಇನ್ನೇನೋ ಮಹಾ ದೊಡ್ಡದು ಕೊಡದೇ ಇರಬಹುದು ಬಟ್ ಇಟ್ ಮೇಕ್ಸ್ ಮಿಲ್ಕ್ ಪ್ಯಾಲೆಟಬಲ್ ಅಗ್ರಿಯಬಲ್ ಎಂಜಾಯಬಲ್ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಶುಡ್ ಬಿ ಎಂಜಾಯ್ಡ್ ಆಸ್ವಾದಕ್ಕಿರತಕ್ಕಂಥದ್ದು ಅಂತ ಹೀಗಾಗಿ ಈ ಸಂಸ್ಕಾರಗಳಲ್ಲಿ ನಾವು ಅವುಗಳ ಸೌಂದರ್ಯವನ್ನು ವಿಶೇಷವಾಗಿ ಗಮನಿಸಬೇಕು ಸೌಂದರ್ಯವೇ ನಮಗೆ ಒಂದು ಸಂಸ್ಕಾರವನ್ನು ಕೊಡುತ್ತದೆ ಆ ಸೌಂದರ್ಯದಿಂದಲೇ ನಮ್ಮ ಮನಸ್ಸು ಶಾಂತವಾಗುತ್ತದೆ ನಮಗೆ ಬೇಕಾಗಿರ್ತಕ್ಕಂಥ ಸಮಾಧಾನವನ್ನು ತಂದುಕೊಡುತ್ತದೆ ಅಂತ ಗೊತ್ತಾಗುತ್ತದೆ ಆಮೇಲೆ ಸೀಮಂತೋನ್ನಯನ ಅಂತ ಉಂಟು ಆ ಸೀಮಂತೋನ್ನಯನದಲ್ಲಿ ಬೈ ತಲೆಯನ್ನು ತೆಗೆದು ಆ ಗರ್ಭಿಣಿಗೆ ವೀಣಾವಾದನ ಮಾಡಿ ಆ ಮಗುವಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ಗರ್ಭಿಣಿಗೆ ಸಮಾಧಾನವನ್ನು ತಂದು ಕೊಡ್ತಕ್ಕಂಥದ್ದು ಆಗಲೇ ಬಸರಿ ಬೈಕಿ ಅಂತ ಅನ್ನೋದನ್ನು ಎಲ್ಲ ಈಡೇರಿಸ್ತಾರೆ ಅಂದರೆ ತಾಯ್ತನ ಅನ್ನೋದು ತುಂಬ ದೊಡ್ಡದು ಮತ್ತು ಇಟ್ಸ್ ಎ ಗ್ರೇಟ್ ರಿಸ್ಕ್ ಆಲ್ಸೋ ಇಡೀ ದೇಹ ಮನಸ್ಸು ಅದಕ್ಕೆ ಪ್ರಿಪೇರ್ ಆಗ್ತಾ ಇರುತ್ತೆ ಆಗ ಇಡೀ ಬಂಧುವರ್ಗ ಪರಿಸರ ನಾವು ನಿನ್ನ ಪಾಲ್ಗಿದ್ದೀವಿ ವಾಟ್ಸ್ ಗೋಯಿಂಗ್ ಇನ್ ಯು ನಿನ್ನ ದೇಹದಲ್ಲಿ ಆಗ್ತಾ ಇರುವ ಬೆಳವಣಿಗೆ ಯಾವುದಿದೆ ಅದು ನಮಗೆ ಸ್ವಾಗತಾರ್ಹ ವಿ ಆರ್ ವೇಯ್ಟಿಂಗ್ ಫಾರ್ ದಿ ಗುಡ್ ರಿಸಲ್ಟ್ ಅನ್ನುವ ವಿಶ್ವಾಸವನ್ನು ತಂದು ಕೊಡೋದಕ್ಕೋಸ್ಕರವಾಗಿ ಮತ್ತು ಹೇಗೆ ನಡ್ಕೊಳ್ಬೇಕು ಅವಳು ಒಳ್ಳೆಯ ಸಂಗೀತ ಕೇಳಬೇಕು ಗಲಾಟೆ ಕೋಲಾಹಲ ಡಿಸ್ಟರ್ಬೆನ್ಸ್ ಇತ್ಯಾದಿಗಳು ಇಟ್ಟುಕೊಳ್ಳಬಾರದು ಹೀಗೆ ಬಳೆ ತೊಡಿಸುವಂಥದ್ದು ಮತ್ತು ಆರತಿ ಎತ್ತುವಂಥದ್ದು ಇವೆಲ್ಲ ಲೌಕಿಕವಾಗಿ ಮಾಡ್ತಕ್ಕಂಥ ಶಾಸ್ತ್ರಕಾರರೆಲ್ಲ ಹೇಳಿಲ್ಲ ಆದರೆ ಅವರು ಏನು ಹೇಳ್ತಾರೆ ನೋಡಿ ನೀವು ಸಂಸ್ಕಾರಗಳಲ್ಲಿ ಹತ್ರ ಗ್ರಾಮವೃದ್ಧ ಪ್ರಷ್ಟವ್ಯಾ ಹಳ್ಳಿ ಮುದುಕೀರನ್ನು ಕೇಳಿ ಮಾಡಿ ಅಂತ ಇವತ್ತು ನಮ್ಮ ಮನೆಗಳಲ್ಲಿ ಮದುವೆ ಉತ್ಸವ ಇತ್ಯಾದಿಗಳಾದಾಗ ವಯಸ್ಸಾದವರು ಕೆಲವರು ಶಾಸ್ತ್ರ ಅಂತಂತಾರೆ ಆ ಶಾಸ್ತ್ರ ಮಾಡು ಈ ಶಾಸ್ತ್ರ ಮಾಡು ಲೋಕಲ್ಲಾದ ಫ್ಲೇವರ್ಸ್ ಇರ್ತವಲ್ಲ ಲೋಕಲ್ ಟ್ರೆಡಿಷನ್ಸ್ ಅಂತ ಅವುಗಳದ್ದೇ ಒಂದು ಸ್ವಾರಸ್ಯ ಇರ್ತದೆ ಬಂಗಾಳಿ ಮದುವೆ ಒಂಥರ ಇರುತ್ತೆ ಗುಜರಾತಿ ಮದುವೆ ಒಂಥರ ಇರುತ್ತೆ ಅಯ್ಯಂಗಾರ್ ಮದುವೆ ಒಂಥರ ಇರುತ್ತೆ ಬಂಟರ್ ಮದುವೆ ಒಂಥರ ಇರುತ್ತೆ ಕೂರ್ಗೀಸ್ ಮದುವೆ ಒಂಥರ ಇರುತ್ತೆ ಯಾವ್ಯಾವುದು ಥರ ಇರುತ್ತೆ ಅದು ರೀಜನಲ್ ಫ್ಲೇವರ್ಸ್ ಅಲ್ಲಲ್ಲಿ ಬೇಕು ಎಲ್ಲ ಒಂದೇ ಮ್ಯಾಕ್ಡೊನಾಲ್ಡ್ ಬರ್ಗರ್ ಥರ ಆಗಿಬಿಟ್ರೆ ಏನು ಸ್ವಾರಸ್ಯ ಉಂಟು ನಮ್ಮ ಬೆಂಗಳೂರಿಗೆ ಬನ್ನಿ ವಿದ್ಯಾರ್ಥಿ ಭವನದ ದೋಸೆನೇ ಒಂಥರ ಚಾಲುಕ್ಯ ಹೋಟೆಲ್ನ ದೋಸೆನೇ ಒಂಥರಹ ಸಿ ಟಿ ಆರ್ ದೋಸೆನೇ ಒಂಥರ ದ್ವಾರಕಾ ಹೋಟೆಲ್ನ ದೋಸೆನೇ ಒಂಥರಹ ಒಂದೊಂದರ ದೋಸೆ ಒಂಥರಹ ನಮ್ಮ ಕರಾವಳಿಗೆ ಬಂದರೆ ಅಲ್ಲಿ ನೀರು ದೋಸೆ ಉಂಟು ಅದೇ ಸ್ವಲ್ಪ ಘಟ್ಟದ ಮೇಲೆ ಬಂದರೆ ತೆಳ್ಳೆವು ಅಂತ ಹವ್ಯಕರು ಮಾಡುವಂಥ ಬೇರೆ ರೀತಿಯಾದ ದೋಸೆ ಉಂಟು ಅತ್ತ ಕೇರಳಕ್ಕೆ ಹೋದರೆ ಅಪ್ಪಮ್ಮ ಅಂತ ಅವ್ರು ಬೇರೆ ಥರ ದೋಸೆ ಮಾಡ್ತಾರೆ ಬೆಂಗಳೂರು ಮೈಸೂರುಗಳ ಕಡೆ ಇರತಕ್ಕಂಥ ಮಸಾಲೆ ದೋಸೆ ತಮಿಳುನಾಡಲ್ಲಿ ಹುಡುಕಿದ್ರೂ ಸಿಗುವಂಥದ್ದಲ್ಲ ಅದು ಬೇರೆಯೇ ಆದದ್ದು ಆಂಧ್ರಕ್ಕೆ ಹೋದರೆ ಪೆಸರಟ್ಟು ಸಿಗುತ್ತೆ ಅದು ಎಂಟೈರ್ಲಿ ಡಿಫ್ರೆಂಟ್ ಆದದ್ದು ನೀವು ನಾರ್ತ್ ಇಂಡಿಯಾಗೆ ಹೋದರೆ ದೋಸೆ ಅಂತ ಕೊಡ್ತಾರೆ ಅದು ಏನು ಅಂತ ಗೊತ್ತಾಗೋದಿಲ್ಲ ಅದು ಒಂದು ವೆರೈಟಿ ಇನ್ನು ವಿದೇಶಕ್ಕೆ ಹೋದರೆ ಮೇಪಲ್ ಸಿರಪ್ ಹಾಕಿಕೊಟ್ಟ ಪ್ಯಾನ್ ಕೇಕ್ ಅಂತ ಕೊಡ್ತಾರೆ ಅದು ಬೇರೆ ಆದಂಥದ್ದು ಇವೆಲ್ಲ ಇರುತ್ತದೆ ಆ ವೈವಿಧ್ಯ ಇದ್ರೇನೆ ಜಗತ್ತಿಗೆ ಒಂದು ಸ್ವಾರಸ್ಯ ಅಂತ ನಮಗೆ ಗೊತ್ತಾಗುತ್ತದೆ ಹೀಗಾಗಿ ಸಂಸ್ಕಾರಗಳಲ್ಲಿ ವ್ಯತ್ಯಾಸ ಬಂದರೆ ಅದನ್ನು ಯಾರು ಆಚಾರಗಳಲ್ಲಿ ವ್ಯತ್ಯಾಸ ಬಂದರೆ ಕೋಲಾಹಲ ಮಾಡಿಕೊಳ್ಬೇಕಾಗಿಲ್ಲ ತತ್ವ ಏನು ಅಂತ ನೋಡಬೇಕು ಗರ್ಭಿಣಿಗೆ ಆ ರೀತಿಯ ಲೋಕಲ್ ಫ್ಲೇವರ್ಸಲ್ಲಿ ಆ ರೀತಿಯಾದ ಅನುಕೂಲತೆಗಳನ್ನು ಕಲ್ಪಿಸುವಂಥದ್ದು ಮಾಡ್ತಾರೆ ಅದು ಬಳೆ ತೊಡಿಸುವಂಥದ್ದು ಅಂತ ಈ ಸೀಮಂತೋನ್ನಯನದ ಜೊತೆ ನಡೆಯುತ್ತದೆ ಆ ಸೀಮಂತ ಸೀಮಂತಿನಿ ಅಂತ ಆದದ್ದು ಅಲ್ಲಿಗೆ ಬೈತಲೆಗೆ ಸಿಂಧೂರವನ್ನು ಹಚ್ಚೋದುಂಟು ಮುಳ್ಳಹಂದಿಯ ಕೂದಲಿಂದ ಬೈತಲೆಯನ್ನು ಪಾರ್ಟ್ ಮಾಡ್ತಾರೆ ತಲೆಗೆ ತಲೆ ಕೂದಲನ್ನ ತೆಗೆದು ಅದಕ್ಕೆ ಯೌಗಿಕವಾದ ಅರ್ಥವನ್ನು ಹೇಳ್ತಾರೆ ಈ ಬೈತಲೆ ಯಾವುದಿದೆ ಅಲ್ಲಿ ವಿದೃತಿ ಅಂತ ಅದನ್ನು ಉಪನಿಷತ್ತು ಕರೀತದೆ ಐತರೆಯ ಬ ಉಪನಿಷತ್ತಿನಲ್ಲಿ ಬರ್ತದೆ ಪರಮಾತ್ಮ ಮಾನವನ ದೇಹ ನಿರ್ಮಾಣ ಮಾಡಿ ಆ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ದೇವತೆಗಳನ್ನುಟ್ಟಂತೆ ಕಣ್ಣಲ್ಲಿ ಸೂರ್ಯನಿಟ್ಟ ಕಿವಿನಲ್ಲಿ ದಿಕ್ಕುಗಳನ್ನು ಇಟ್ಟ ಮನಸ್ಸಿನಲ್ಲಿ ಚಂದ್ರನ ಇಟ್ಟ ಹೊಟ್ಟೆಯಲ್ಲಿ ಅಗ್ನಿಯನ್ನು ಇಟ್ಟ ಹೀಗೆ ಒಂದೊಂದು ದೇವತೆಗಳನ್ನು ಆಯಾ ಇಂದ್ರಿಯ ದ್ವಾರಗಳ ಮೂಲಕ ತಂದಿಟ್ಟು ಇವರೆಲ್ಲ ಹೋಗಿರೋ ಬಾಗಿಲಿಂದ ನಾನು ಹೋದರೆ ನನ್ನ ಅರ್ಹತೆಗೆ ಸರಿಯಲ್ಲ ಐ ಹ್ಯಾವ್ ಎ ಸ್ಪೆಷಲ್ ಡೋರ್ ಅಂತ ಈ ತಲೆಯಲ್ಲಿ ಸೀಳಿ ಅದರ ಮೂಲಕ ಪ್ರವೇಶ ಮಾಡಿದ ಅದನ್ನು ವಿದೃತಿ ಅಂತ ಕರೀತಾರೆ ಹೀಗಾಗಿ ಅವನು ಪ್ರವೇಶ ಮಾಡಿದ ಜಾಗದಿಂದಲೇ ಅವನು ನಿರ್ಗಮನ ಮಾಡೋದು ಉತ್ತಮ ಅಂತ ಸನ್ಯಾಸಿಗಳು ಜ್ಞಾನಿಗಳಿಗೆ ಬ್ರಹ್ಮರಂಧ್ರದ ಮೂಲಕ ಪ್ರಾಣ ಹೋಗೋದು ಅಂತ ಹೀಗೆಲ್ಲ ಹೇಳ್ತಾರೆ ಹೀಗಾಗಿ ಆ ಬ್ರಹ್ಮರಂಧ್ರದಲ್ಲಿ ಪರಮಾತ್ಮನ ಜಾಗರಣ ಟು ಎಂಟರ್ ಅದಕ್ಕೆ ಅನ್ನುವ ಅರ್ಥದಲ್ಲಿ ಕೂಡ ಆ ಸೀಮಂತೋನ್ನಯನ ಅನ್ನುವಂಥದ್ದು ಬಂದಿದೆ ಆಮೇಲೆ ನಾವು ನೋಡುವಂಥದ್ದು ಹುಟ್ಟಿದಾಗ ಮಾಡುವ ಜಾತಕರ್ಮ ಮಗು ಹುಟ್ಟಿದ ತಕ್ಷಣವೇ ಮಾಡಬೇಕಾದದ್ದು ಅಂದರೆ ಹುಟ್ಟಿದ ತತ್ಕ್ಷಣವೇ ಆ ಪ್ರಸೂತಿಕ ಗ್ರಹ ಅಂತ ಯಾವುದಿದೆ ಈಗೆಲ್ಲ ಹಾಸ್ಪಿಟ್ಲ್ಗಳಲ್ಲಿ ಅಲ್ಲಿ ಇಲ್ಲಿ ನಡೆಯುತ್ತೆ ಮುಂಚೆ ಹಳ್ಳಿಯಲ್ಲಿ ಬಾಣಂತಿ ಮನೆ ಹೆರಿಗೆ ಮನೆ ಗ್ರಹ ಅರಿಷ್ಟ ಗ್ರಹ ಅಂತ ಕರೀತಾರೆ ಅಲ್ಲಿ ಆ ಒಂದು ವಾತಾವರಣದ ಶುದ್ಧಿಯನ್ನು ಕಾಪಾಡಬೇಕು ಅದಕ್ಕಾಗಿ ಬಿಳಿಯ ಸಾಸುವೆಯಲ್ಲಿ ಹೋಮ ಮಾಡ್ತಾಯಿದ್ರು ಶ್ವೇತ ಸರ್ಷಪ್ಪ ಹೋಮ ಅಂತ ಮಾಡ್ತಾಯಿದ್ರು ಅದು ಡಿಸಿನ್ಫೆಕ್ಟೆಂಟ್ ಆದದ್ದು ಅಂತಲೂ ಕೂಡ ನಮಗೆ ಗೊತ್ತಿದೆ ಹುಟ್ಟಿದೊಡನೆ ಒಂದು ಸಂಸ್ಕಾರ ಆಗಬೇಕು ಮಗುವಿಗೆ ಅಂತ ಮತ್ತು ಆ ನಾಭಿನಾಳ ಅಂತಾರಲ್ಲ ಯಾವುದು ನೇವಲ್ ಕಾರ್ಡ್ ಅಂತ ಈಗ ಅದನ್ನೆಲ್ಲ ಇಟ್ಕೊಂಡು ಸ್ಟೆಮ್ ಸೆಲ್ಸ್ ಅಂತೆಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ ಆ ನೇವಲ್ ಕಾರ್ಡ್ ಕಟ್ ಮಾಡುವುದು ಒಂದು ಮಹತ್ವದ ಸಂಗತಿ ಅಂತ ಆ ನಾಭಿನಾಳ ಛೇದ ಮಾಡುವುದು ಆ ಮಗುವಿನ ಬಲಗಿವಿಯನ್ನು ಮುಟ್ಟಿ ತಂದೆಯಾದವನು ಈ ಮಗುವಿಗೆ ನನ್ನ ಮಟ್ಟದ ಜ್ಞಾನ ಬರಲಿ ಅಂತ ಹಾರೈಸ್ತಾರೆ ಜನರಲಿ ತಂದೆ ಏನಿರುತ್ತೆ ಮಕ್ಕಳು ನಾವು ಹೇಳ್ದಂಗೆ ಕೇಳಬೇಕು ಅಂತ ಇರ್ತೇನೆ ಆ ಆಸೆಯೇ ಮೇಧಾಜನನ ಅನ್ನುವಂಥ ಈ ಕರ್ಮ ಮಾಡಿಸುತ್ತದೆ ಆ ಒಂದು ನಾಭಿನಾಳ ಛೇದನ ಮಾಡುವಾಗ ಮಗುವಿನ ಮನೋಧರ್ಮಗಳು ತಂದೆ ತಾಯಿಗಳಿಗೆ ಅನುಕೂಲವಂತೆ ಆಗುತ್ತದೆ ಅಂತ ನಂಬಿಕೆ ಇದು ನಂಬಿಕೆ ಅಷ್ಟೆ ಮಕ್ಕಳು ಇಂದು ತಂದೆ ತಾಯಿಗಳು ಹೇಳಿದಂತೆ ಕೇಳಲ್ಲ ನಾನು ಬಿದ್ದ ಹಳ್ಳಕ್ಕೆ ಮಗ ಬೀಳಬಾರ್ದು ಅಂತ ಕೆಲವೊಮ್ಮೆ ತಂದೆ ಅಂದುಕೊಂಡ್ರೆ ಇನ್ನೊಂದು ಹಳ್ಳದಲ್ಲಿ ಹೋಗಿಬೀಳ್ತಾನೆ ಹಳ್ಳಗಳಿಗೇನು ಕೊರತೆ ಇಲ್ಲ ಅಂತ ಬೀಚಿ ತಮಾಷೆ ಮಾಡ್ತಾಯಿದ್ರು ಆದರೆ ನಮ್ಮ ಫೀಲಿಂಗ್ ಇರುತ್ತಲ್ಲ ಒಳ್ಳೇದಾಗಲಿ ಅಂತ ಹೇಳೋದು ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಮಾರ್ಕ್ಸ್ ಬರಲಿ ಅಂತ ಬರೀತೀವಿ ನೂರಕ್ಕೆ ಮೂರೇ ಮೂರು ಬಂದುಬಿಟ್ರೆ ಏನು ಮಾಡೋದು ಇಟ್ ವಿಲ್ ಹ್ಯಾಪನ್ ಆದರೆ ಆಸ್ಪೈರ್ ಗುಡ್ ಭದ್ರಂ ಭದ್ರಂ ಇತಿ ಬ್ರೂಯಾ ಅತಂಥ ಮನುಸ್ಮೃತಿಯಲ್ಲಿ ಹೇಳುತ್ತದೆ ಹೀಗಾಗಿ ಮಗು ತಂದೆ ತಾಯಿಗಳ ಮಾತು ಕೇಳುವಂತೆ ಆಗಲಿ ಎನ್ನುವ ಫೀಲಿಂಗಿಂದ ಆ ಒಂದು ಮೇಧಾಜನನ ಅನ್ನುವ ಕರ್ಮವನ್ನು ಈ ಜಾತಕರ್ಮದಲ್ಲಿ ಮಾಡುವುದಾಗುತ್ತದೆ ಅದಾದ ಮೇಲೆ ಹಾಂ ಅದಕ್ಕೂ ಮುನ್ನ ವಿಷ್ಣುಬಲಿ ಅಂತ ಒಂದು ಕರ್ಮ ಅದನ್ನು ಹೇಳೋದು ಮರೆತೆ ಅದನ್ನು ಗರ್ಭ ಇದು ಗರ್ಭಿಣಿಯಾಗಿದ್ದಾಗಲೇ ನೂರು ಎಳ್ಳನ್ನು ಆಯ್ಕೆ ಮಾಡಿ ನೂರು ಸಂಖ್ಯೆಯಲ್ಲಿ ಎಳ್ಳನ್ನು ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಅದರಿಂದ ಎಣ್ಣೆಯನ್ನು ಹಿಂಡಿ ಆ ಎಣ್ಣೆಯನ್ನು ಅವಳ ದೇಹಕ್ಕೆ ಹಚ್ಚಿಸುವ ಮೂಲಕವಾಗಿ ಸುಖವಾಗಿ ಪ್ರಸವ ಆಗುತ್ತದೆ ಅಂತ ಅದನ್ನು ಈಶಾನ್ಯ ದಿಕ್ಕಿನಲ್ಲಿ ಒಂದು ವೇದಿಕೆ ಮಾಡಿ ವಿಷ್ಣುವಿಗೆ ಆರಾಧನೆ ಮಾಡ್ತಾನೆ ವಿಷ್ಣು ಬಲಿ ಅಂದರೆ ಪೂಜೆ ಅಂತ ಕಡಿಯೋದು ಕೊಲ್ಲೋದು ಅಂತ ಏನಲ್ಲ ಬಲಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಪೂಜೆ ಅಂತ ಮಾತ್ರ ಅರ್ಥ ಉಂಟು ಹೀಗಾಗಿ ಆ ಎಳ್ಳೆಣ್ಣೆಯನ್ನು ವಿಧಿವತ್ತಾಗಿ ಅವಳಿಗೆ ಹಚ್ಚಿಕೊಳ್ಳೋದಕ್ಕೆ ಕೊಡ್ತಕ್ಕಂಥದ್ದು ವಿಷ್ಣು ಬಲಿ ಅಂತ ಸುಸೂತ್ರವಾಗಿ ಹೆರಿಗೆ ಆಗಲಿ ಅನ್ನುವ ಲಕ್ಷಣದಲ್ಲಿ ಮಾಡ್ತಕ್ಕಂಥದ್ದು ಅದಾದ ಮೇಲೆ ಈ ಜಾತಕರ್ಮ ಜಾತಕರ್ಮ ಆದಮೇಲೆ ನಾವು ನೋಡ್ತಕ್ಕಂಥದ್ದು ಮಗುವನ್ನು ಹತ್ತನೇ ದಿವಸ ಮನೆಯಲ್ಲೆಲ್ಲ ಎತ್ತಿಕೊಂಡು ಹೋಗಿ ಇಡೀ ಮನೆಗೆ ಪರಿಚಯ ಮಾಡಿಸುವುದು ಅಂತ ಒಂದುಂಟು ಭಾಳ ಸುಂದರವಾದಂಥದ್ದು ಅದನ್ನು ನಿಷ್ಕ್ರಮಣ ಅಥವಾ ಅಭಿನಿಷ್ಕ್ರಮಣ ಅಂತ ಹೇಳ್ತಾರೆ ಅಂದರೆ ಮನೆಗೊಂದು ಹೊಸ ಮೆಂಬರ್ ಹೊಸ ಸದಸ್ಯ ಬಂದಿದ್ದಾನೆ ಅವನಿಗೆ ಮನೆ ಪರಿಚಯ ಮಾಡಿಸ್ತೀವಿ ಅಂತ ಇದು ಎಷ್ಟೋ ಆದಿವಾಸಿ ಜನಾಂಗಗಳಲ್ಲಿ ಉಂಟು ನ್ಯೂಗಿನಿ ಐಲ್ಯಾಂಡ್ಸಲ್ಲಿ ಮಾಡ್ತಾರೆ ಅಂತ ನಾನು ಓದಿದ್ದೀನಿ ಮಗು ಹುಟ್ಟಿದ ಮೇಲೆ ಹತ್ತು ದಿವಸದಲ್ಲಿ ಎಲ್ಲರೂ ಬರ್ತಾರೆ ಅವರೆಲ್ಲರಿಗೂ ಪರಿಚಯ ಮಾಡಿಸ್ಕೊಡೋದಂತೆ ಆಗ ಅವರು ಇವ್ರು ಒಳ್ಳೆಯವರು ಇವ್ರು ನಮಗೆ ಬೇಕಾದವರು ಇದು ಒಳ್ಳೆಯದು ಪ್ರತಿಯೊಂದನ್ನು ಆ ಇಡೀ ಪರಿಸರದನ್ನು ಇದು ಒಳ್ಳೆಯದು ಒಳ್ಳೆಯದು ಅಂತ ಪರಿಚಯ ಮಾಡಿಸ್ತಾರಂತೆ ಹಾಗೆ ಮಾಡಿಸಿದಾಗ ಆ ಮಗು ಬೆಳೀತಾ ಎಲ್ಲರೂ ನಮ್ಮವರು ಆತ್ಮೀಯರು ಅನ್ನುವ ಭಾವ ಬೆಳೆಸ್ಕೊಳ್ಳುತ್ತದೆ ಅಂತ ನಾವೇನು ಮಾಡ್ತೀವಿ ಅವ್ರ ಮನೆಗೆ ಹೋಗಬೇಡ ಅವ್ರ ಜೊತೆ ಮಾತಾಡಬೇಡ ಅವರು ಕೆಟ್ಟವರು ಈ ಥರದ್ದೇ ಆರಂಭ ಮಾಡೋದಕ್ಕೆ ಬದಲಾಗಿ ಆ ಪಾಸಿಟಿವ್ ಥಾಟ್ಸ್ ಬೆಳೆಯುವ ರೀತಿನಲ್ಲಿ ಮಿಡಿಯ ಮನೆಯ ಪರಿಚಯ ಮಾಡಿಸ್ಕೊಡೋದು ಅಗ್ನಿ ಪ್ರ ಪ್ರದಕ್ಷಿಣೆ ಮಾಡಿಸ್ಕೊಡುವುದು ಇವೆಲ್ಲ ಉಂಟು ಇನ್ನು ಕೆಲವರು ಹೇಳ್ತಾರೆ ಈ ವಿಷ್ಣು ಬಲಿ ಅನ್ನುವುದು ಸೂರ್ಯನನ್ನು ಮಗು ಹುಟ್ಟಿದ ಮೇಲೆ ಮಾಡೋ ಸಂಸ್ಕಾರ ಸೂರ್ಯನಿಗೆ ತೋರಿಸುವುದು ಮಗುವನ್ನು ಅಂತ ಇದಕ್ಕೆ ಒಳ್ಳೆಯ ಸೈಂಟಿಫಿಕ್ ರೀಸನ್ನು ಇದೆ ವಿಟಮಿನ್ ಡಿ ಕಂಟೆಂಟ್ ಚೆನ್ನಾಗಿ ಮಗುವಿಗೆ ಸಿಕ್ಕಬೇಕು ಅಂತಂದರೆ ಬಿಸಿಲಿನಲ್ಲಿ ಮಲಗಿಸ್ಬೇಕು ಅಂತ ಹಾಗೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ ಅಂತಾರೆ ಅದಾದ ಮೇಲೆ ನಾಮಕರಣ ಹತ್ತು ದಿವಸ ಆದ ಮೇಲೆ ಮಾಡ್ತಾರೆ ನಾಮಕರಣದಲ್ಲಿ ನಿಮಗೆ ಗೊತ್ತಿರುವಂತೆ ಮಗುವಿಗೆ ಹೆಸರಿಡ್ತಕ್ಕಂಥದ್ದು ಇವುಗಳ ಡಿ ರಿಚುವಲ್ನ ಡೀಟೇಲ್ಸಿಗೆ ನಾನು ಹೋಗ್ತಾ ಇಲ್ಲ ದಿ ಸ್ಪಿರಿಟ್ ಆಫ್ ಇಟ್ಟಿಗೆ ನಾನು ಹೋಗ್ತಾಯಿದ್ದೀನಿ ಯಾಕೆಂದರೆ ಒಂದೊಂದು ಸಂಸ್ಕಾರದ ಬಗ್ಗೆ ಮಾತಾಡಬೇಕು ಅಂದರೆ ಇಪ್ಪತ್ತು ನಿಮಿಷಕ್ಕೆ ಕಡಿಮೆ ಇಲ್ಲದೆ ಬೇಕಾಗುತ್ತದೆ ಹಾಗಾಗಿ ಒಂದು ಗಂಟೆ ಒಂದೂವರೆ ಗಂಟೆಯಲ್ಲಿ ಹೇಳುವುದು ಕಷ್ಟವಾದ ಕಾರಣ ಹೇಳ್ತಾ ಇಲ್ಲ ಅಲ್ಲಿ ಸಾಮಾನ್ಯವಾಗಿ ಐದು ಹೆಸರುಗಳನ್ನು ಇಡ್ತಾರೆ ಇಷ್ಟನಾಮ ಗುಪ್ತನಾಮ ವ್ಯವಹಾರನಾಮ ನಕ್ಷತ್ರನಾಮ ಅಂತ ನಾಲ್ಕು ಹೆಸರುಗಳು ಅದಾದ ಮೇಲೆ ವಿಶೇಷವಾಗಿ ನಾವು ಇಡ್ತಕ್ಕಂಥದ್ದು ಪೂರ್ವಜರ ಸ್ಮರಣೆಗೆ ಇತ್ಯಾದಿ ಎಲ್ಲ ಮಾಡ್ತಕ್ಕಂಥ ಸಾಂಪ್ರದಾಯಿಕ ನಾಮ ಅಂತ ಇನ್ನು ಕೆಲವರು ನಾಲ್ಕೇ ಹೆಸರುಗಳು ಸಾಕು ಅಂತಾರೆ ತಾತ್ಪರ್ಯ ಇಷ್ಟೇ ಮಕ್ಕಳಿಗೆ ಹತ್ತು ಹೆಸರುಗಳ್ನ ಇಟ್ಕೋತೀವಿ ಎಲ್ಲ ಹೆಸರನ್ನು ಒಂದೇ ರೀತಿಯಲ್ಲಿ ಇಡೋಕ್ಕಾಗೋದಿಲ್ಲ ಎಲ್ಲರಿಗೂ ಇಷ್ಟವನ್ನು ಒಂದೇ ಬಾರಿ ಈಡೇರಿಸೋಕ್ಕಾಗೋಲ್ಲ ಹಿರಿಯರ ಹೆಸರು ಬೇಕು ಅವ್ರ ಹಿರಿಯರ ಹೆಸರು ಚೆನ್ನಾಗಿರೋದಿಲ್ಲ ವೆಂಕಟಲಕ್ಷ್ಮ ಅಂತ ಇರುತ್ತೆ ಈ ಕಾಲದವ್ರು ಯಾರು ಇಟ್ಕೋತಾರೆ ಇಟ್ಕೊಳ್ಳೋದಿಲ್ಲ ಆಗ ಅದನ್ನು ಇಟ್ಬಿಡ್ತಾರೆ ದೊಡ್ಡವ್ರ ಹೆಸರು ಅಂತ ಒಂದು ಇಟ್ಬಿಡ್ತಾರೆ ಆಮೇಲೆ ಇನ್ಯಾವುದೋ ಒಂದು ಹೊಸ ಹೆಸರು ಇಡ್ತಾರೆ ಅದಕ್ಕೆ ಅರ್ಥ ಪರ್ಥ ಏನೂ ಕೇಳಬೇಕಾಗಿಲ್ಲ ಆ ಥರದ್ದು ಯಾವುದೋ ಒಂದು ಹೆಸರು ಇರುತ್ತೆ ಹೀಗೆ ವ್ಯವಹಾರನಾಮ ಮತ್ತು ನಕ್ಷತ್ರನಾಮ ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳಿಗೆ ಒಂದೊಂದಕ್ಕೂ ನಾಲ್ಕು ನಾಲ್ಕು ಪಾದ ಅಂತ ಮಾಡಿದ್ದಾರೆ ಚೀಚೆ ಚೋಲ ಅಶ್ವಿನಿ ಲೀಲೆ ಲೋಲ ಭರಣಿ ಅಂತ ಹೀಗೆಲ್ಲ ಮಾಡ್ಕೊಂಡಿದ್ದಾರೆ ಆ ನಕ್ಷತ್ರ ನಾಮ ಕೆಲವೊಮ್ಮೆ ಅದು ಚೆನ್ನಾಗಿರೋದಿಲ್ಲ ಅದಕ್ಕೆ ಅದನ್ನಿಟ್ಟು ಇಷ್ಟ ನಾಮ ವ್ಯವಹಾರ ನಾಮ ಅಂತ ಬೇರೆ ಮಾಡ್ಕೋತಾರೆ ಹೀಗೆ ಯಾವುದಕ್ಕೆ ಬೇಕಾದರೂ ಬಡತನ ಇರ್ಬೋದು ಹೆಸರಿಗೆ ಮಾತ್ರ ಬಡತನ ಇರೋದಿಲ್ಲ ಒಳ್ಳೆಯ ಹೆಸರು ಚೆನ್ನಾಗಿರೋ ಹೆಸರುಡಿ ಅಂತ ಹೀಗೆ ಮಾಡ್ಕೊಳ್ತಾರೆ ಮತ್ತು ಹಾಗೆಲ್ಲ ಮಾಡುವಾಗ ತೊಟ್ಲಿಗೆ ಹಾಕೋದು ಈ ಥರ ಸಂಭ್ರಮ ನಡೆಯುತ್ತದೆ ಮತ್ತು ಅದರ ಹಿಂದೆ ಇರೋ ಸ್ವಾರಸ್ಯ ನೋಡಿ ನಮ್ಮಲ್ಲೆಲ್ಲ ಮಗುವನ್ನು ತೊಟ್ಟಿಲಿಗೆ ಹಾಕುವಾಗ ತೊಟ್ಟಲಿಗೆ ಮಗುವನ್ನು ಹಾಕೋಕ್ಕೆ ಮುಂಚೆ ಗುಂಡಪ್ಪನ್ನು ಹಾಕುವುದು ಅಂತ ಅದು ಲೋಕಲ್ ಸಂಪ್ರದಾಯ ಅಂದರೆ ಒಂದು ಗುಂಡು ಕಲ್ಲನ್ನು ಅದಕ್ಕೆ ಅಲಂಕಾರ ಮಾಡಿ ಮಗುವಿಗೆ ಇಡ್ತಕ್ಕಂಥ ತಿಲಕ ಮೊದಲಾದವನ್ನೆಲ್ಲ ಅದಕ್ಕೂ ಇಟ್ಟು ಆ ಬಜೆ ಬೆಣ್ಣೆ ಇತ್ಯಾದಿ ಎಲ್ಲ ಅದಕ್ಕೂ ಮಾಡಿಸಿ ಅದನ್ನು ತೊಟ್ಟಲಲ್ಲಿ ಹಾಕಿ ತೂಗಿ ಆಮೇಲೆ ಹಾಕ್ತಾರೆ ಇಟ್ ಇಸ್ ಸಮಥಿಂಗ್ ಲೈಕ್ ಟೆಸ್ಟಿಂಗ್ ಪ್ಯಾರಿಟಿ ಟೆಸ್ಟ್ ಅಂತ ಇವತ್ತು ಕಂಪ್ಯೂಟರ್ ಸೈನ್ಸಲ್ಲೆಲ್ಲ ಕರೀತಾರಲ್ಲ ಆ ತರಹ ತೊಟ್ಲು ಗಟ್ಟಿಯಾಗಿದೆಯಾ ಅಂತ ಮೊದಲು ನೋಡ್ಕೊಳ್ಳೋದಾಗುತ್ತದೆ ಆಮೇಲೆ ಇನ್ನೊಂದೇನೆಂದರೆ ಮಗು ಕಲ್ಲು ಗುಂಡಿನ ತರಹ ಬೆಳೀಲಿ ಅನ್ನೋ ಭಾವನೂ ಉಂಟು ಗಟ್ಟಿಯಾಗಿ ಬೆಳೀಲಿ ಅಂತ ವಿಶ್ವಾಸ ಪ್ರೀತಿ ಇವುಗಳನ್ನು ಮಾಡಿಸುತ್ತೆ ತುಂಬ ಜನ ತಂದೆ ತಾಯಂದರಿಗೆ ಹಿಂದೆ ಇಲ್ಲ ಮಕ್ಕಳೇ ಆಗದೆ ಆಗದೆ ಆದರೆ ಆ ಮಗು ಹುಟ್ಟಿದ್ರೆ ಅದನ್ನೊಂದು ಎಲೆ ಮೇಲೆ ಇಟ್ಟು ತಿಪ್ಪೆ ಮೇಲೆ ಇಟ್ಬಿಡ್ತಾಯಿದ್ರು ಯಾವುದೋ ಸಂಬಡಿ ವ್ಯಾಸು ಔಟ್ ಎಸ್ದಿರ್ತಕ್ಕಂಥ ಮಗುವನ್ನು ನಾವು ತೆಗೆದುಕೊಂಡು ಬಂದ್ವಿ ಅಂತ ಹಾಗಾಗಿ ನಮ್ಮ ಮಗು ಸತ್ತೋಗುತ್ತೆ ಇಷ್ಟೋ ಬಾರಿ ಸತ್ತು ಹುಟ್ಟು ಸತ್ತ ಆಗಿರ್ತಕ್ಕಂಥದ್ದು ಈಗ ಯಾರ್ದೋ ಮಗುವಿನ ಥರ ನಾವು ತಗೊಂಡು ಬರ್ತಿದ್ದೀವಿ ಅಂತ ಮತ್ತೆ ಒಳ್ಳೆ ಹೆಸರಿಟ್ಟರೆ ಮಕ್ಕಳು ಸತ್ತೋಗ್ತಾರೆ ದೃಷ್ಟಿ ಆಗುತ್ತೆ ಅಂತ ಕುಪ್ಪಯ್ಯ ಕುಪ್ಪಮ್ಮ ತಿಪ್ಪಯ್ಯ ತಿಪ್ಪಮ್ಮ ತಿಪ್ಪಣ್ಣ ಈ ಥರ ಹೆಸರು ತಿಪ್ಪೇ ಬೆಳೀತಾನೆ ಇರುತ್ತೆ ಗಾರ್ಬೇಜ್ ಎವರ್ ಗ್ರೋಸ್ ನೋಡಿ ನಿಮ್ಮೂರು ತುಂಬ ಕ್ಲೀನಾಗಿರ್ಬೋದು ಅರೆ ಗಾರ್ಬೇಜ್ ಬೇಕಾದಷ್ಟು ಡಂಪ್ ಆಗ್ತಾ ಇರ್ತೆ ಎವ್ರಿ ಮಾಡರ್ನ್ಸ್ ಹೈಟೆಕ್ ಸಿಟಿ ಪ್ರೊಡ್ಯೂಸರ್ಸ್ ಮೋರ್ ದ್ಯಾನ್ ಎನಿಥಿಂಗ್ ಗಾರ್ಬೇಜ್ ಬೆಂಗಳೂರಿನಲ್ಲಿ ನಿಮಗೆ ಗೊತ್ತಿರ್ಬೋದು ಗಾರ್ಬೇಜ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಎಷ್ಟು ಭಯಾನಕವಾಗಿದೆ ಅಂತ ಈ ಟ್ರ್ಯಾಶ್ ಮ್ಯಾನೇಜ್ಮೆಂಟ್ ಅಷ್ಟು ಕಷ್ಟ ಹಾಗಾಗಿ ದೆರ್ ಇಸ್ ನೋ ಡೆತ್ ಆ್ಯಂಡ್ ನೋ ಡರ್ತ್ ಟು ಗಾರ್ಬೇಜ್ ಹಾಗೆ ಬೆಳಕೊಂಡು ಹೋಗಲಿ ಅಂತ ಆ ತರಹ ಮಾಡಿರುವಂಥದ್ದು ಅನ್ನುವ ರೀತಿಯಲ್ಲಿ ನಮ್ಮ ನಂಬಿಕೆಗಳು ಶ್ರದ್ಧೆಗಳು ಎಲ್ಲ ಕಾಣಿಸುತ್ತವೆ ಹೇಗಾದರೂ ಬೆಳೀಲಿ ಮಗು ಚೆನ್ನಾಗಿ ಬೆಳೀಲಿ ಅಂತ ಅಂದರೆ ತಂದೆ ತಾಯಿಗಳ ಪ್ರೀತಿ ಅದರ ಹಿನ್ನೆಲೆಯಲ್ಲಿ ಇರತಕ್ಕಂಥದ್ದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು ಅದಾದ ಮೇಲೆ ಕರ್ಣಭೇಧ ಕಿವಿ ಚುಚ್ಚತಕ್ಕಂಥದ್ದು ಅಲಂಕಾರ ಮತ್ತು ಕೆಲವರು ಹೇಳ್ತಾರೆ ಆ ಕಿವಿಯ ನಾಡಿಗಳ ಜಾಗರಣ ಆಗಲಿ ಅಂತ ಅದಕ್ಕೆ ಸೈಂಟಿಫಿಕ್ ಎವಿಡೆನ್ಸ್ ಏನೂ ಇಲ್ಲ ಶೋಭೆ ಸೌಂದರ್ಯ ಅಂತ ನಾವು ಇಟ್ಕೊಳ್ಬೋದು ಇನ್ನೊಂದು ಗಮನಿಸಬೇಕು ದಿ ಹೋಲ್ ಆಫ್ ಇಂಡಿಯನ್ ಟ್ರೆಡಿಷನ್ ಮೂಗು ಚುಚ್ಚುವಂಥದ್ದು ಎಲ್ಲಿಯೂ ಇಲ್ಲ ನಿಜ ಲಲಿತಾ ಸಹಸ್ರಾಮದಲ್ಲಿ ತಾರಾ ಕಾಂತಿ ತಿರಸ್ಕಾರಿ ನಾಸಾ ಭರಣಭಾಸುರ ಅಂತ ಒಂದು ನಾಮಧೇಯ ಬರುತ್ತದೆ ಲಲಿತ ಸೌಂದ ಸೌಂದರ್ಯ ಲಹರಿಯಲ್ಲಿ ಅಸೌ ನಾಸಾ ವಂಶ ತೋಹಿನ ಗಿರಿವಂಶ ಧ್ವಜಪಟಿ ತ್ವದಿಯೋ ನೇದಿಯ ಫಲತ ಫಲಮಸ್ಮಕುಚಿತಂ ಇತ್ಯಾದಿಯಾಗಿ ನಾಸಾಭರಣದ ಉಲ್ಲೇಖ ಬರುತ್ತದೆ ಲೀಲಾಶುಕರ ಕರ್ಣಾಮೃತ ನಾಸಾಗ್ರಹ ನವಮುಕ್ತಿಕಂ ಅಂತ ಬರ್ತದೆ ಇದೆಲ್ಲ ನಮ್ಮ ದೇಶಕ್ಕೆ ಆಮೇಲೆ ಬಂದದ್ದು ಕೆಲವ್ರು ಹೇಳ್ತಾರೆ ಇಸ್ಲಾಂ ಬಂದ ಮೇಲೆ ಬಂದದ್ದು ಈ ಮೂಗನ್ನು ಚುಚ್ಚೋದು ಅಂತ ಪ್ರಾಚೀನ ಕಾವ್ಯಗಳಲ್ಲಿ ಎಲ್ಲಿಯೂ ಕೂಡ ಮೂಗಿನ ಅಲಂಕಾರ ಮೂಗುತಿಯ ಉಲ್ಲೇಖ ಬರೋಲ್ಲ ಪ್ರಾಚೀನ ಶಿಲ್ಪಗಳಲ್ಲಿ ಯಾವುದಕ್ಕೂ ಮೂಗುಬಟ್ಟಿಲ್ಲ ಪ್ರಾಚೀನ ಕಾವ್ಯಗಳಲ್ಲಿ ಎಲ್ಲಿಯೂ ಮೂಗುತಿ ಇಲ್ಲ ಎಲ್ಲಾನು ಚುಚ್ಚಿಕೊಂಡವರು ಮೂಗುತಿ ಮಾತ್ರ ಚುಚ್ಚಲಿಲ್ಲ ಅದೇನೋ ಗೊತ್ತಿಲ್ಲ ಮೂಗಿಗೆ ಮಾತ್ರ ಚುಚ್ಚಲಿಲ್ಲ ಹಾಗಾಗಿ ನಮ್ಮಲ್ಲಿ ನಾಸಾ ವೇದ ಅನ್ನುವ ಸಂಸ್ಕಾರ ಇಲ್ಲ ಈಗ ಮದುವೆನಲ್ಲೆಲ್ಲ ಅದು ಮಾಡೋದಿತ್ತು ಆದರೆ ಕರ್ಣವೇದ ಮಾತ್ರ ಉಂಟು ಹಾಗೆ ಬಂದಿದೆ ಅದು ಮೂಗು ಚುಚ್ಕೊಂಡ್ರೆ ತಪ್ಪೇನೂ ಇಲ್ಲ ಈಗ ಮೈಯೆಲ್ಲ ಚುಚ್ಕೋತಾ ಇದ್ದಾರೆ ನೋಡ್ತಾ ಇದ್ದೀವಿ ನಾವು ಬೇಕು ಬೇಕಾದಂಥ ಒಡವೆಗಳು ಎಲ್ಲಂದರೆ ಅಲ್ಲಿ ಗಂಡಸರು ಹೆಂಗಸರು ಎಲ್ಲ ಹಾಕ್ಕೋತಾರೆ ನಾಲ್ಗೆ ಕೂಡ ಪಿಯರ್ಸ್ ಮಾಡಿಕೊಂಡು ಆಭರಣ ಹಾಕ್ಕೋತಾರೆ ಅಂದರೆ ಇನ್ನು ಏನಂತ ನೋಣ ಇವು ಉಂಟು ತೊಂದರೆ ಇಲ್ಲ ಯಾಕೆಂದರೆ ತೆಲುಗಿನ ಗಾದೆ ಒಂದು ಉಂಟು ವೆರ್ರಿ ವೆಯಿ ವಿಧಾಲು ಅಂತ ಹುಚ್ಚು ಸಾವಿರ ಬಗೆ ಅವರ ಅಲಂಕಾರ ಅವ್ರನ್ನ ಮೆಚ್ಚಿಕೊಳ್ಳುವಂಥದ್ದು ಹೇಗೋ ಸಾಕು ಆ ರೀತಿಯಾಗಿ ಉಂಟು ಕರ್ಣವೇದ ಅದು ಒಂದು ಬಗೆಯಲ್ಲಿ ಸಂಸ್ಕಾರ ಕಿವಿ ಚುಚ್ಚಿದರೆ ಕಿವಿ ಚೆನ್ನಾಗಿ ಕೇಳುತ್ತೆ ಈ ರೀತಿಯಾಗೆಲ್ಲ ವಿಶ್ವಾಸಗಳು ಚಂದ ಸೌಂದರ್ಯ ಹೀಗೆಲ್ಲ ಬೆಳೆದು ಬಂದಿದೆ ಆಮೇಲೆ ಅನ್ನಪ್ರಾಶನ ಒಂದು ವರ್ಷಕ್ಕೆ ಮಾಡಿಸ್ತಾನೆ ಅಂದರೆ ಲಿಕ್ವಿಡ್ ಫುಡ್ಡಿಂದ ಸಾಲಿಡ್ ಫುಡ್ಗೆ ಶಿಫ್ಟ್ ಆಗುವಂಥದ್ದು ಒಂದು ಈವೆಂಟ್ ಇಲ್ಲೆಲ್ಲ ನೋಡಿ ಮಗುವಿನ ಒಂದೊಂದು ಬೆಳವಣಿಗೆಯ ಘಟನೆಯನ್ನು ರಿಜಿಸ್ಟರ್ ಮಾಡಬೇಕು ಸುಮ್ಮನೆ ನಾವೊಂದು ಫೋಟೋ ತೆಗಿಬಿಡ್ತೀವಿ ಈಗ ಅದನ್ನೆಲ್ಲ ವಿಡಿಯೋದಲ್ಲಿ ದಾಖಲೆ ಮಾಡ್ತೀವಿ ಒಂದು ಫೈಲ್ ಮೇಂಟೈನ್ ಮಾಡ್ತೀವಿ ಹಿಂದೆ ಅದೆಲ್ಲ ಏನಿತ್ತು ಈ ಥರ ಮಾಡಿ ಆ ಈವೆಂಟ್ಸನ್ನ ಸೆಲೆಬ್ರೇಟ್ ಮಾಡಬೇಕಲ್ವ ಸೆಲೆಬ್ರೇಷನ್ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್ ಹೋಲ್ ಲೈಫ್ ಶುಡ್ ಬಿ ಸೆಲೆಬ್ರೇಟೆಡ್ ಬಟ್ ವಿ ಆರ್ ಸೋ ಪೂರ್ ನಾಟ್ ಟು ಸೆಲೆಬ್ರೇಟ್ ಇಟ್ ಅದಕ್ಕೋಸ್ಕರವಾಗಿ ಇವು ಆಗ್ತಾ ಅದಾದ ಮೇಲೆ ಚೂಡಾಕರಣ ಆ ಫುಟ್ಟು ಕೂದಲು ಹೋದರೆ ಸೊಂಪಾಗಿ ಚೆನ್ನಾಗಿ ಬರುತ್ತದೆ ಅಂತ ಅದನ್ನು ಚೌಲ ಅಂತ ಕರೀತಾರೆ ಚೂಡಾಕರಣ ಅಂತ ತಲೆಯನ್ನು ಶೇವ್ ಮಾಡ್ತಕ್ಕಂಥದ್ದು ಅಂದರೆ ಮುಂಡನ ಮಾಡಿಸಿ ಮತ್ತೆ ಚೆನ್ನಾಗಿ ತಲೆ ಕೂದಲು ಬೆಳೆಯುವಂತೆ ಮಾಡುವಂಥದ್ದು ಸಾಮಾನ್ಯವಾಗಿ ಮೂರನೇ ವರ್ಷದಲ್ಲಿ ಅದಾದ ಮೇಲೆ ಉಪನಯನ ಅಂತ ಅಂದರೆ ಉಪನಯನ ಅಂತಂದರೆ ಇದು ಇದೇ ಜಾತಿಗೆ ಅದೇ ಜಾತಿಗೆ ಅಂತ ಅಲ್ಲ ಗುರೂಪ ಸದನ ಉಪನಯನ ಗುರುವಿನ ಹತ್ತಿರಕ್ಕೆ ಹೋಗುವಂಥದ್ದು ಉಪನಯನ ಈ ಹೊತ್ತಿನ ಸ್ಕೂಲ್ ಅಡ್ಮಿಷನ್ ಏನಿದೆ ಅದು ತುಂಬ ಜನ ನಮಗೆ ಅನುಕೂಲವಾದಾಗ ಮಾಡ್ತೀವಿ ಗುರುಬಲ ಬಂದಾಗ ಮಾಡ್ತೀವಿ ಅಂತ ಹೇಳ್ತಾ ಅವ್ರಿಗೆ ಮದುವೆ ಆಗೋ ವಯಸ್ಸಿನಲ್ಲಿ ಉಪನಯನ ಮಾಡ್ತಾರೆ ಅದಕ್ಕೆ ಯಾವ ಚಾರ್ಮು ಇರೋಲ್ಲ ನಾನು ತಮಾಷೆ ಮಾಡೋದು ಉಂಟು ಬೆಳಗ್ಗೆ ಮದುವೆ ಬೆಳಗ್ಗಿನ ಜಾಗ ಉಪನಯನ ಮಾಡ್ತೀರಾ ರಾತ್ರಿ ತಿಥಿನೂ ಮಾಡಿಬಿಡಿ ಎಲ್ಲ ಸಂಸ್ಕಾರಗಳು ಒಂದೇ ದಿವಸ ಆಗಿಬಿಡುತ್ತವೆ ಅಂತ ಆ ಥರ ಎಲ್ಲ ಕೋರ್ಸಸ್ಸನ್ನು ಒಂದೇ ಸರ್ತಿ ತೊಗೊಂಡ್ಬಿಡ್ತೀನಿ ಅಂತಂದರೆ ಒಂದು ಹತ್ತು ವರ್ಷ ಫೇಲ್ ಆಗಿಬಿಟ್ಟು ಎಲ್ಲ ಸಬ್ಜೆಕ್ಟನ್ನು ಒಂದೇ ವರ್ಷ ತೊಗೊಂಡಂಗೆ ಇರುತ್ತೆ ಏನು ಚೆನ್ನಾಗಿರುವಂಥದ್ದಲ್ಲ ಅದಕ್ಕೊಂದು ವಯಸ್ಸು ಒಂದು ಚಾರ್ಮ್ ಅಂತ ಉಂಟು ಸಾಮಾನ್ಯವಾಗಿ ಇವುಗಳನ್ನ ಸಂಸ್ಕಾರಗಳನ್ನು ಹೇಗೆ ಮಾಡ್ಕೊಳ್ಬೋದು ಅಂದರೆ ಈಗ ಸ್ಕೂಲ್ ಅಡ್ಮಿಷನ್ ಮತ್ತೊಂದು ಇವುಗಳಿಗೆ ಹೊಂದಾಣಿಕೆ ಆಗುವಂತೆ ಮಾಡಿಕೊಂಡ್ರೆ ಆಗುತ್ತದೆ ಉಪನಯನ ಹಾಗೆ ಇರತಕ್ಕಂಥದ್ದು ಗುರುವಿನ ಹತ್ತಿರಕ್ಕೆ ಉಪ ಹತ್ತಿರಕ್ಕೆ ನಾಯನ ಕೊಂಡೊಯ್ಯೋದು ಟೇಕಿಂಗ್ ಹಿಮ್ ಟು ದಿ ಕಸ್ಟಡಿ ಆಫ್ ಗುರು ಅಂತ ದೀಕ್ಷೆ ಅನ್ನುವ ಅರ್ಥದಲ್ಲಿ ಒಳ್ಳೆಯ ವಿಷಯಗಳನ್ನು ಮಕ್ಕಳಿಗೆ ತಿಳಿಪಡಿಸುವ ವಯಸ್ಸು ಅದು ಅಂತ ಹಾಗೆ ಉಪನಯನ ಅಲ್ಲಿ ಉಪನಯನದಲ್ಲಿ ಗಾಯತ್ರಿ ಇತ್ಯಾದಿ ಮಂತ್ರೋಪದೇಶ ಅಂತ ಉಂಟು ಈ ಯಜ್ಞೋಪವೀತ ಅನ್ನೋದು ಆಮೇಲೆ ಬಂತು ವಸ್ತುತಃ ಯಜ್ಞೋಪವೀತಂ ಪರಮಂ ಪವಿತ್ರಂ ಇತ್ಯಾದಿ ವೇದದಲ್ಲಿಯೂ ಕಂಡುಬರದ ಮಂತ್ರ ಅದು ಕೇವಲ ಸ್ಮೃತಿಗಳಲ್ಲಿ ಪುರಾಣ ಆಗಮಗಳಲ್ಲಿ ಕಂಡುಬರುವುದು ವೇದ ಮಂತ್ರ ಇಲ್ಲ ಉತ್ತರ ಇವನು ಹಾಕ್ಕೊಳ್ತಾ ಇದ್ದರು ಹೆಗಲ ಮೇಲೆ ಹಾಕ್ಕೊಳ್ತಾ ಇದ್ರು ಅದು ಜಾರ್ ಜಾರಿ ಹೋಗುತ್ತೆ ಕೆಲಸ ಮಾಡುವಾಗ ಅಂತ ಸಾಂಕೇತಿಕವಾಗಿ ಮೂರು ಎಳೆಯನ್ನು ಹಾಕ್ಕೊಂಡಿದ್ದಾಯಿತು ಇವತ್ತಿಗೂ ಆ ಉತ್ತರಿಯವನ್ನೇ ಹಾಕ್ಕೊಳ್ಳುವಂಥದ್ದು ಉಂಟು ನೀವು ಸಾಮಾನ್ಯವಾಗಿ ಮದುವೆಯಲ್ಲಿ ನೋಡಿರ್ಬೋದು ಹೆಣ್ಣು ಮಕ್ಕಳಿಗೂ ಉಪನಯನ ಉಂಟು ಪುರಾ ಕಲ್ಪೇತು ನಾರೀಣ ಮೋಂಜಿ ಬಂಧನ ಅಂತ ನಮಗೆ ಗೊತ್ತಾಗುತ್ತೆ ಸೀತೆ ಮೊದಲಾದವರೆಲ್ಲರೂ ಸಂಧ್ಯಾ ವಂದನೆ ಮಾಡ್ತಾಯಿದ್ರು ಅವರಿಗೆಲ್ಲರೂ ಉಪನಯನ ಇತ್ತು ಅನ್ನೋದು ರಾಮಾಯಣಾದಿಗಳಲ್ಲಿ ಕಂಡು ಬರ್ತದೆ ಬೇಕು ಬೇಕಾದಂತೆ ಗೊತ್ತಾಗುತ್ತದೆ ನೂನಂ ಸಂಧ್ಯಾಥಂ ಸಮಾಗಛೇತ್ ವರವರ್ಣಿನಿ ಇತ್ಯಾದಿಯಾಗಿ ರಾಮಾಯಣದಲ್ಲಿ ಹನುಮಂತ ಹೇಳ್ಕೊತಾನೆ ಸೀತೆಯನ್ನು ಹುಡುಕೋದಕ್ಕೆ ಅಶೋಕವರದಲ್ಲಿದ್ದಾಗ ಈ ಸರೋವರತ್ರಕ್ಕೆ ಅವಳು ಬಂದೇ ಬರ್ತಾಳೆ ಸಾಯಂಕಾಲ ಆಯಿತು ಸಂಧ್ಯಾವಂದನೆ ಮಾಡೋದಕ್ಕೆ ಅಂತೇಳ್ಬಿಟ್ಟು ಕೌಸಲ್ಯ ತಾನೇ ನಿಂತು ಹೋಮ ಮಾಡ್ತಾ ಇದ್ಳು ಅಂತ ಕೂಡ ಕಾಂಡದಲ್ಲಿ ಬರ್ತಾರೆ ರಾಮ ಕಾಡಿಗೆ ಹೋಗೋ ಮುನ್ನ ಮಗನಿಗೆ ಒಳ್ಳೇದಾಗಲಿಂತ ಅವಳು ಹೋಮ ಮಾಡ್ತಾ ಇದ್ದಳು ಅಂತ ಪಾರ್ವತಿ ಯಜ್ಞೋಪೀತ ಧರಿಸ್ಕೊಂಡು ತಪಸ್ಸು ಮಾಡಿದಳು ಅಂತ ಕಾಳಿದಾಸ ಬರೀತಾನೆ ಬಾಣಭಟ್ಟ ಮಹಾಶ್ವೇತೆ ಯಜ್ಞೋಪೀತ ಹಾಕ್ಕೊಂಡು ತಪಸ್ ಮಾಡ್ತಾ ಇದ್ದಳು ಅಂತ ಕಾದಂಬರಿ ಕಾವ್ಯದಲ್ಲಿ ಬರೀತಾನೆ ಹೀಗೆ ಬೇಕಾದಷ್ಟು ಉಂಟು ಸ್ತ್ರೀಯರಲ್ಲಿ ಎರಡು ವಿಧ ಬ್ರಹ್ಮಚಾರಣಿ ಮತ್ತು ಸದ್ಯೋವಧು ಅಂತ ಇಬ್ಬರಿಗೂ ಉಪನಯನ ಆಗಿರುತ್ತೆ ಬ್ರಹ್ಮಚಾರಣಿ ಹಾಗೆಯೇ ಕಂಟಿನ್ಯೂ ಮಾಡಿ ಸ್ಪಿನಿಸ್ಟರ್ ಆಗಿ ವಿದ್ ವಿದುಷಿಯಾಗಿ ಬೆಳೀತಾಳೆ ಇವಳು ಸದ್ಯೋವಧು ಮದುವೆಯಾಗಿ ಗೃಹಣೀಯ ಕರ್ತವ್ಯ ನಿರ್ವಾಹ ಮಾಡ್ತಾಳೆ ಅಂತ ವಿವಾಹದಲ್ಲಿ ಗಂಡಸರಿಗೆ ಇನ್ನೊಂದು ಯಜ್ಞೋಪೀತ ಹಾಕೋದು ಇದೆ ಹಾಕ್ತಾ ಇದ್ದಾರೆ ಅವಳಿಗಿಂತ ಮನೆ ಕೆಲಸ ಎಲ್ಲ ಮಾಡೋದೊಳಗೆ ಟೈಮ್ ಆಗೋಲ್ಲ ಅವಳು ಪರವಾಗಿ ನೀನೇ ಮಾಡು ಅಂತ ಅಂದರೆ ಜಾಯಿಂಟ್ ಅಕೌಂಟ್ ಆ ತರಹ ಅಂತ ಹಾಗಾಗಿನೇ ಜಾಯಿಂಟ್ ಅಕೌಂಟ್ ಇರುವುದೇ ಅವ್ರ ಸೈನ್ ಕೂಡ ಹಾಕಬೇಕು ಏನೇ ದಾನ ಕೊಡಬೇಕಾದ್ರು ಒಂದು ಉದ್ರಣೆ ನೀರು ನಿಮ್ಮ ಹೆಂಡತಿ ಕಣ್ಣಲ್ಲಿ ಬಿಡಿಸಿ ಅಂತಾರೆ ದಟ್ ಈಸ್ ಅವರ್ ಸೈನ್ ಆ ಸಿಗ್ನೇಚರ್ ಇಲ್ಲದೆ ಇದ್ರೆ ಚೆಕ್ ಬೌನ್ಸ್ ಆಗುತ್ತೆ ಹಾಗಾಗಿಯೇ ನಮ್ಮಲ್ಲಿ ಗಂಡಲ ಪುಣ್ಯ ಅರ್ಥ ಹೆಂಡ್ತಿಗೆ ಬರುತ್ತೆ ಅಂತ ಯಾಕೆ ಹೇಳಿರ್ತಕ್ಕಂಥದ್ದು ಆ ಯಜ್ಞೋಪೀತ ಕೊಟ್ಟಿದ್ದರಿಂದ ಈ ರೀತಿಯಾಗಿ ಆ ಶಾಸ್ತ್ರದ ಸ್ವಾರಸ್ಯ ಹಾಗೆ ಉಂಟು ಶೇರಿಂಗ್ ದಿ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಿರತಕ್ಕಂಥದ್ದು ನನ್ನ ದೃಷ್ಟಿಯಲ್ಲಿ ಈಗಲೂ ಸ್ತ್ರೀಯರು ಯಜ್ಞೋಪೀತವನ್ನು ಧರಿಸಬಹುದು ಉಪನಯನವನ್ನು ಮಾಡಿಕೊಳ್ಳಬಹುದು ಆ ಸಂಸ್ಕಾರ ಉಂಟು ನಮ್ಮ ವೀರಶೈವರಲ್ಲಿ ಎಲ್ಲರಿಗೂ ಲಿಂಗಧಾರಣೆ ಎನ್ನುವುದುಂಟು ಅದು ಉಪನಯನದಂಥ ಸಂಸ್ಕಾರವೇ ಇದು ನೋಡಿ ಇಸ್ಲಾಂನಲ್ಲಿ ಉಂಟು ಕ್ರಿಶ್ಚಿಯಾನಿಟಿನಲ್ಲಿ ಉಂಟು ಎಲ್ಲದರೊಳಗೂ ದೀಕ್ಷೆ ಅಂತ ಯಾವುದುಂಟು ಇಲ್ಲಿ ಯಾವುದನ್ನು ಇಸ್ಲಾಂ ದೀಕ್ಷೆ ಅಂತ ಕೊಡ್ತಾರೆ ಗಂಡು ಹೆಣ್ಣಿಗೆ ಎಲ್ಲ ಉಂಟು ಅದೇ ರೀತಿ ಅಲ್ಲಿ ಯಾವುದನ್ನು ನಾವು ಬ್ಯಾಪ್ಟೈಸಿಂಗ್ ಅಂತ ಹೇಳ್ತೀವಿ ಪ್ರತಿಯೊಂದು ಆ ರೀತಿಯ ದೀಕ್ಷೆ ನಾನು ಇದಕ್ಕೆ ಸೇರಿದವನಾಗಿದ್ದೀನಿ ಅಂತ ಮಾಡ್ತಕ್ಕಂಥದ್ದು ಶ್ರೀ ವೈಷ್ಣವ ದೀಕ್ಷೆ ಶೈವ ದೀಕ್ಷೆ ಜೈನ ದೀಕ್ಷೆ ಬೌದ್ಧ ದೀಕ್ಷೆ ಅಂತ ತಗೊಳ್ಳೋದೆಲ್ಲ ಗುರುವಿನಿಗೆ ಅಭಿಮುಖವಾಗುವಂಥದ್ದು ಅದು ಉಪನಯನದ ಸಂಸ್ಕಾರದ ಮೂಲ ಸ್ವರೂಪಕ್ಕೆ ಹತ್ತಿರ ಬರುವಂಥದ್ದೇ ಆಗಿದೆ ಅಂತ ನಮಗೆ ಗೊತ್ತಾಗುತ್ತದೆ ಆಗ ಈ ಯಜ್ಞೋಪೀತದ ಸ್ವಾರಸ್ಯವನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ನಮ್ಮ ಈ ಪರ್ಷಿಯಾದ ಪ್ರಾಚೀನರು ಯಾರಿದ್ದರೂ ಈಗ ಭಾರತ ದೇಶದಲ್ಲಿ ಮಾತ್ರ ಇರತಕ್ಕಂಥವರು ಪಾರ್ಸಿಗಳು ಅವರು ಕುಸ್ತಿ ಅಂತ ಕರೀತಾರೆ ಅವರು ಸೊಂಟಕ್ಕೆ ಕಟ್ಟಿಕೊಳ್ತಾರೆ ಅದು ಯಜ್ಞೋಪೀತವೇ ಹೀಗೆ ಎಲ್ಲೆಲ್ಲೂ ಕಾಣತಕ್ಕಂಥದ್ದೇ ಆಗಿರುವಂಥದ್ದು ಒಂದು ಇನಿಸಿಯೇಷನ್ ಅಂತನ್ನುವ ಅರ್ಥದಲ್ಲಿ ಅದು ನಮ್ಮಲ್ಲಿ ಇದ್ದೇ ಇದೆ ಅಂತ ತಿಳಿಯುತ್ತದೆ ಅಲ್ಲಿ ಶಾಲೆಗೆ ಅಡ್ಮಿಟ್ ಮಾಡುವಾಗ ಸ್ಕೂಲ್ ಯೂನಿಫಾರ್ಮ್ ಅನ್ನೋ ಥರ ಇದ್ದಿದ್ದು ಉಪನಯನದಲ್ಲಿ ಆ ವಟುವಿಗೆ ಧಾರಣೆ ಮಾಡಿಸ್ತಾರೆ ಮತ್ತು ಕೃಷ್ಣಾಜಿನ ಜಿಂಕೆ ಚರ್ಮ ಹೊದಿಸ್ತಕ್ಕಂಥದ್ದು ಕೈಯಲ್ಲಿ ದಂಡ ಹಿಡಿಯುವುದು ಇದೆಲ್ಲ ಆ ಕಾಲದ ಸ್ಕೂಲ್ ಯೂನಿಫಾರ್ಮ್ ಆಗಿತ್ತು ಆ ರೀತಿಯಾಗಿ ಈಗ ಬೇರೆ ಯೂನಿಫಾರ್ಮೇ ಬೇರೆ ಉಂಟು ಆ ಆ ಬಗೆಯಲ್ಲಿಯೇ ನಾವು ಅದನ್ನು ಕಂಪೇರ್ ಮಾಡಿ ನೋಡಬಹುದಾಗಿದೆ ಮತ್ತು ಅದಕ್ಕೆ ಸಂಕೇತ ಕೂಡ ಉಂಟು ಸೂಚನಾ ಸೂತ್ರ ಮಿಥ್ಯಾಹು ಆ ಯಜ್ಞೋಪೀತ ಇ ಶುಡ್ ಸಜೆಸ್ಟಸ್ ನಮಗೆ ಯು ಆರ್ ಕನೆಕ್ಟೆಡ್ ಟು ದಿ ತ್ರೀ ವರ್ಲ್ಡ್ಸ್ ಭೂರ್ಭುವ ಸ್ವಹ ಟೆರೆಸ್ಟ್ರಿಯಲ್ ಸೆಲೆಸ್ಟಿಯಲ್ ಏರಿಯಲ್ ಆ್ಯಂಡ್ ಸೆಲೆಸ್ಟಿಯಲ್ ಅಂತೀವಿಲ್ಲ ಅಂದರೆ ಭೂಮಿಯದು ಮತ್ತು ಈ ನಮ್ಮ ಸ್ಪೇಸ್ ಅಂಡ್ ಔಟರ್ ಸ್ಪೇಸ್ ಅಂತ ಅದು ಮೂರನ್ನು ತೋರ್ಪಡಿಸ್ತಕ್ಕಂಥದ್ದು ಅಗ್ನಿ ವಾಯು ಆದಿತ್ಯ ಅನ್ನುವ ಮೂರು ದೇವತೆಗಳ ಸಂಕೇತ ಅದನ್ನು ನೀನು ಸದಾ ಧರಿಸಿದ್ದೀಯಾ ಅದಕ್ಕೆ ಕನೆಕ್ಟೆಡ್ ಆಗಿದೆಯಾ ದಿ ಹೋಲ್ ಥಿಂಗ್ ಈಸ್ ಎನ್ವಲಪ್ಪಿಂಗ್ ಯು ಅನ್ನುವ ಭಾವ ಅಂತ ನಮಗೆ ಅದು ಒಂದು ಸಮಾಧಾನವನ್ನು ಕೊಡುತ್ತದೆ ಆ ಸಮಾಧಾನ ಎಲ್ಲಕ್ಕಿಂತ ದೊಡ್ಡ ಬಲ ಅಂತ ಹಾಗೆ ಅದು ಬರುತ್ತದೆ ಮತ್ತು ಅವನು ಉಪನಯನದಲ್ಲಿ ಗುರು ತನ್ನ ಕೈಯಿಂದ ಬೊಗಿಸಲಿ ನೀರು ತೆಗೆದುಕೊಂಡು ಶಿಷ್ಯನಿಗೆ ಹಾಕ್ತಾನೆ ನನ್ನ ಹತ್ರ ಇರೋ ವಿದ್ಯೆಯನ್ನು ಒಂದಿಷ್ಟು ಚೌಕಾಸಿ ಮಾಡದೆ ಅಲ್ಲಿ ಎಲ್ಲ ನೀನು ಕೊಡ್ತಾ ಇದ್ದೀನಿ ಅಂತ ಶಿಷ್ಯ ಗುರುವಿನ ಕಾಲಿಗೆ ನಮಸ್ಕಾರ ಮಾಡ್ತಾನೆ ನಮಸ್ಕಾರ ಮಾಡಿ ನಿನಗೆ ನಾನು ವರ ಕೊಡ್ತೀನಿ ನಿಂತಾನೆ ಶಿಷ್ಯ ಗುರುವಿಗೆ ವರಂತೆ ದದಾಮಿ ಗುರು ಏನಂದರೆ ನೀನು ಹೇಳ್ದಂಗೆ ಕೇಳ್ತೀನಿ ಹಗಲು ತುಂಬ ಅಲಗೋದಿಲ್ಲ ವಿದ್ಯೆಯನ್ನು ಅಭ್ಯಾಸ ಮಾಡ್ತೀನಿ ಏಳು ಮನೆಯಲ್ಲಿ ಭಿಕ್ಷೆ ಎತ್ತುತ್ತೀನಿ ಅಲಂಕಾರ ಸಾಮಗ್ರಿ ಬಳಸೋಲ್ಲ ಕನ್ನಡಿಯನ್ನು ನೋಡೋಲ್ಲ ದಿವಾಮ ಸ್ವಾಪ್ಸೀಹಿ ಬಾಢಂ ದರ್ಪಣಂ ನ ಸ್ಪ್ರಾಕ್ಷಿಹಿ ಬಾಢಂ ಅಂತ ಹೀಗೆಲ್ಲ ಓಕೆ 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 ಅಂತ ಬಾಢಂ ಅಂದರೆ ಸಂಸ್ಕೃತ ಆಲ್ ರೈಟ್ ಓಕೆ ಅಂತ ಹಗಲೊತ್ ಮಲಗಬಾರ್ದು ಕನ್ನಡಿ ನೋಡಬಾರ್ದು ಅಂದರೆ ಅಲಂಕಾರ ಮಾಡಿಕೊಳ್ಳೋ ವಿದ್ಯಾರ್ಥಿಗೆ ವಿದ್ಯೆಯಲ್ಲಿ ಬರ್ತದೆ ಸುಖಾರ್ಥಿನ ಕುತೋ ವಿದ್ಯಾ ವಿದ್ಯಾರ್ಥಿನ ಕುತ ಸುಖಂ ಅಂತ ಸುಭಾಷಿತ ಇದೆ ಲರ್ನಿಂಗ್ ಪ್ರೋಸೆಸ್ಸಲ್ಲಿ ಯಾವತ್ತೂ ಕೂಡ ಎಂಜಾಯ್ಮೆಂಟ್ ಅನ್ನೋದಿರೋದಿಲ್ಲ ಸದಾ ಕಾಲವು ಮಗ್ನಾಗಬೇಕು ಹ್ಯೂಯನ್ ಸಾಂಗ್ ಚೈನಾದ ಯಾತ್ರಿಕ ಆಗಿದ್ದ ನಾಲಂದ ವಿಶ್ವವಿದ್ಯಾಲಯಕ್ಕೆ ಬಂದ ಭದ್ರಶೀಲ ಅನ್ನುವ ಮಹಾವಿದ್ವಾಂಸ ಅಲ್ಲಿ ಕುಲಾಧಿಪತಿ ಚಾನ್ಸಲರ್ ಆಗಿದ್ದ ಎಂಬತ್ತು ವರ್ಷ ವಯಸ್ಸಾಗಿತ್ತು ಹೇಳ್ದ ಈ ನಾಲಂದ ವಿಶ್ವವಿದ್ಯಾಲಯದ ಯಾವ ಒಂದು ಕ್ಯಾಂಪಸ್ನ ಪ್ರಾಕಾರ ಇದೆ ಕಾಂಪೌಂಡ್ ಇದೆ ಅದರ ಹೊರಗಡೆ ತುಂಬ ಒಳ್ಳೆಯ ಶಿಲ್ಪ ಎಲ್ಲ ಇದೆ ಅಂತ ಹೌದಾ ನಾನು ನೋಡೇ ಇಲ್ಲ ಅಂತಂದ ಭದ್ರಶೀಲ ಹ್ಯೂನ್ ಸಾಂಗ್ ಮಾತು ಕೇಳಿ ಅವನು ನೋಡಿಲ್ಲ ಅಂತಂದರೆ ಹ್ಯೂನ್ ಸಾಂಗ್ ಆಶ್ಚರ್ಯ ಅಲ್ಲ ನಿಮ್ಮ ಕ್ಯಾಂಪಸ್ಸು ನೀವಿಲ್ಲಿ ಸ್ಟೂಡೆಂಟ್ ಸ್ಟೂಡೆಂಟಾಗಿ ಬಂದಿದ್ದರೆ ನಿಮಗೀಗ ಎಂಬತ್ತು ವರ್ಷ ಒಮ್ಮೆ ಕೂಡ ಹೊರಗೆ ನೋಡಿಲ್ವಾ ಅಂತ ಇಲ್ಲ ನಾನು ವಿದ್ಯಾರ್ಥಿಯಾಗಿದ್ದಾಗ ಇದ್ರ ಒಳಗೆ ಬರಬೇಕು ಅಂತ ಆಸೆ ಇತ್ತು ಒಳಗೆ ಬರಬೇಕು ಅಂದರೆ ಬಾಗಿಲಲ್ಲಿ ಗೇಟ್ ಎಕ್ಸಾಮಿನೇಷನ್ ಅಂತ ನಾವೆಲ್ಲ ಇಂಜಿನಿಯರಿಂಗ್ ಓದಿದ ಮಾಡ್ತಾ ಇದ್ವಿ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಐ ಐ ಟಿಗೆ ಎಲ್ಲ ಸೇರೋದಕ್ಕೆ ಗೇಟ್ ಅಂತ ಕಾಮನ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಈಗ ಸಿ ಎ ಐ ಟಿ ಅಂತೆಲ್ಲ ತೊಗೋಬೇಕಲ್ಲ ಆ ಥರ ಗೇಟ್ ಎಕ್ಸಾಮಿನೇಷನ್ ದ್ವಾರ ಪಂಡಿತರು ಬಾಗಲಲ್ಲೇ ನಿಂತು ಪರೀಕ್ಷೆ ಮಾಡ್ತಾಯಿದ್ರು ಒಳಗೆ ಸೇರಿಸ್ಕೊಳ್ಳೋದಾ ಬಿಡೋದಾ ಅಂತ ಮಾಡ್ತಾಯಿದ್ರು ನಾನು ಒಳಗೆ ಬರಬೇಕು ಅಂತಿದ್ದರಿಂದ ಹೊರಗೆ ನೋಡಲೇ ಇಲ್ಲ ಒಳಗೆ ಬಂದೆ ಅಡ್ಮಿಟ್ ಆದ ಮತ್ತು ಹೊರಗೆ ಹೋಗಲೇ ಇಲ್ಲ ಇಲ್ಲಿಯೇ ವಿದ್ಯಾರ್ಥಿಯಾಗಿ ಆಮೇಲಿಂದ ಪ್ರೌಢ ವಿದ್ಯಾರ್ಥಿಯಾಗಿ ಮತ್ತು ಜ್ಯೇಷ್ಠ ವಿದ್ಯಾರ್ಥಿಯಾಗಿ ಮತ್ತು ಗುರುವಾಗಿ ಪ್ರಾಚಾರ್ಯನಾಗಿ ಕುಲ ಉಪಕುಲಪತಿಯಾಗಿ ಕುಲಪತಿಯಾಗಿ ಕುಲಾಧಿಪತಿ ಎಲ್ಲ ಆಗಿದ್ದೀನಿ ಆಗ ಹೊರಗೆ ಹೋಗಿಲ್ವಾದ್ರಿಂದ ನೋಡೇ ಇಲ್ಲ ಅಂತ ಈ ಮಟ್ಟಕ್ಕೆ ತಾದಾತ್ಮ್ಯವನ್ನು ಹೊಂದದೆ ವಿದ್ಯೆ ಬರುವಂಥದ್ದಲ್ಲ ಅಂತ ನಮಗೆ ಗೊತ್ತು ಹೀಗಾಗಿ ಈ ಕಂಫರ್ಟ್ಸ್ಗೆ ನಾವು ಹೆಚ್ಚು ತೆತ್ತುಕೊಳ್ಳದೆ ಎಫರ್ಟ್ಸಿಗೆ ಜಾಸ್ತಿ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದೇ ಬ್ರಹ್ಮಚರ್ಯದ ಉಪನಯನದ ಮುಖ್ಯ ತಾತ್ಪರ್ಯವಾಗಿ ನೋಡ್ತೀವಿ ಮತ್ತು ಏಳು ಮನೆಯಲ್ಲಿ ಭಿಕ್ಷೆ ಎತ್ತಬೇಕು ಅರ್ಅರ್ ಭಿಕ್ಷಾಂ ಸ್ನೇಹಿತ ಪ್ರತಿದಿನವೂ ಭಿಕ್ಷೆ ಎತ್ತಬೇಕು ಅಂತ ಈಗ ಭಿಕ್ಷೆ ಎಲ್ಲೆತ್ತೋಣ ಯಾರು ಹಾಕ್ತಾರೆ ಅಂದರೆ ತಾಯಿ ಹಾಕುವ ಊಟವನ್ನೇ ಭಿಕ್ಷಾ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು ಅಂತ ಅದು ಫೀಲಿಂಗ್ ನನಗೆ ದಿಸ್ ಫುಡ್ ಈಸ್ ನಾಟ್ ಮೈ ರೈಟ್ ಐ ಗಾಟ್ ಇಟ್ ಬೈ ಕರ್ಟಿಸಿ ಅನ್ನುವ ಭಾವ ಬೇಕು ಹಾಗಿದ್ದರೆ ತಾನೇ ಆಗತಕ್ಕಂಥದ್ದು ನಮಗೆ ಎಷ್ಟೋ ಬಾರಿ ಇಟ್ ಈಸ್ ಅವರ್ ರೈಟ್ ಅಂತ ಅಂದ್ಕೋತೀವಿ ಬಟ್ ಇಟ್ ಈಸ್ ದಿ ಅದರ್ ಪರ್ಸನ್ಸ್ ಕರ್ಟಿಸಿ ಅನ್ನೋದು ತಿಳ್ಕೊಳ್ಳೋದಿಲ್ಲ ಇನ್ನೊಬ್ಬರ ಸೌಜನ್ಯದಿಂದ ನಮಗೆ ಸಿಕ್ತು ಅಂತಂದಾಗ ವಿ ಡೆವಲಪ್ ಮಾಡೆಸ್ಟಿ ನಮ್ರತೆ ಬರುತ್ತದೆ ಈ ನಮ್ರತೆಯನ್ನು ಬೆಳೆಸೋದಕ್ಕೋಸ್ಕರವಾಗಿ ಉಪನಯನದಲ್ಲಿ ಈ ಥರದ್ದೆಲ್ಲ ಚಟುವಟಿಕೆಗಳನ್ನು ಇಟ್ಟಿದ್ದಾರೆ ಆಮೇಲೆ ಅಲ್ಲಿವರೆಗೂ ಅವನು ಮಾತ್ರ ಶಿಷ್ಟ ತಾಯಿ ಮುದ್ದು ಮಗ ಆಗಿರ್ತಾನೆ ಇನ್ನು ಮೇಲೆ ಗುರುವಾ ಶಿಷ್ಟ ಗುರುವಿನಿಂದ ಅಂತ ಅದಕ್ಕೆ ಮಾತ್ರ ಭೋಜನ ಅಂತ ಮಾಡಿಸ್ತಾರೆ ತಾಯಿ ಪಕ್ಕ ಕೂಡಿಸಿ ಮಗುವನ್ನು ಹುಡುಗನನ್ನು ಇನ್ನು ನಾಲ್ಕು ಜನ ಹುಡುಗರನ್ನು ಕೂಡಿಸಿ ಒಂದು ತಿಂಡಿ ಗಿಂಡಿ ಕೊಡೋದು ಇನ್ನು ಮೇಲೆ ತಾಯಿ ಮುದ್ದು ಮುದ್ದಾಗಿ ತಿನ್ನಿಸೋದಲ್ಲ ಗುರುಕುಲದಲ್ಲಿ ಬೋರ್ಡಿಂಗ್ ಸ್ಕೂಲಲ್ಲಿ ಅವರು ಏನು ಹಾಕಿದ್ರೆ ಅದನ್ನು ತಿನ್ನುವಂಥದ್ದು ಅನ್ನುವ ಭಾವ ಅಂದರೆ ಕಾಮ ಭಕ್ಷಣ ಕಾಮಾಚಾರ ಕಾಮ ಸಂಭಾಷಣ ಇಲ್ಲ ಇಷ್ಟ ಬಂದಂಗೆ ತಿಂತೀನಿ ಇಷ್ಟ ಬಂದೊತ್ತಲ್ಲಿ ತಿಂತೀನಿ ಇಷ್ಟ ಬಂದಂಗೆ ಇರ್ತೀನಿ ಅಂತಲ್ಲ ಯು ಆರ್ ಡಿಸಿಪ್ಲಿನ್ಡ್ ಯು ಹ್ಯಾವ್ ಟು ಬಿ ಎನ್ಫೋರ್ಸ್ ವಿತ್ ಆಲ್ ದೀಸ್ ಅಂತ ಮಾಡುವಂಥದ್ದು ಇದು ಯಾವ ವಯಸ್ಸಿಗೆ ಬೇಕು ಇಪ್ಪತ್ತೈದನೇ ವಯಸ್ಸಲ್ಲಿ ಮಾಡಿದರೆ ಪ್ರಯೋಜನ ಇಲ್ಲ ಆರೇಳು ವಯಸ್ಸಲ್ಲಿ ಮಾಡಬೇಕು ಅಂತಂದರೆ ಅದನ್ನು ನಾವು ಅನುಸರಿಸಿಕೊಂಡಾಗ ಪ್ರಯೋಜನ ಉಂಟು ವೆನ್ ಯು ಸ್ಟಾರ್ಟ್ ಡಿಸಿಪ್ಲಿನಿಂಗ್ ಯುವರ್ ಚೈಲ್ಡ್ ದೆನ್ ಓನ್ಲಿ ದಿ ಉಪನಯನ ಹ್ಯಾಸ್ ಸ್ಟಾರ್ಟೆಡ್ ಅನ್ನುವಂಥ ಭಾವ ಅದಾದ ಮೇಲೆ ನಾಲ್ಕು ವಿದ್ಯಾವ್ರತಗಳು ಅಂತ ಹೇಳಿದ್ದಾರೆ ಆ ವಿದ್ಯಾವ್ರತಗಳಲ್ಲಿ ನಾವು ನೋಡ್ತೀವಿ ಮಹಾನಾಮ್ನಿ ವ್ರತ ಐಂದ್ರಾಗ್ನಿ ವ್ರತ ಪ್ರಾಜಾಪತ್ಯ ವ್ರತ ಗೋದಾನ ವ್ರತ ಅಂತ ಅಂದರೆ ಇಂದ್ರ ಈಸ್ ಅವರ್ ಸೆನ್ಸಸ್ ಇಂದ್ರಾಣಿ ಈಸ್ ದಿ ಆಬ್ಜೆಕ್ಟ್ಸ್ ಆಫ್ ಸೆನ್ಸಸ್ ಈ ಅವು ನಮ್ಮ ಇಂದ್ರಿಯಗಳಿಗೂ ಮತ್ತು ಜಗತ್ತಿಗೂ ಇರುವ ಸಂಬಂಧ ಏನು ಅಂತ ತಿಳ್ಕೊಳ್ಳತಕ್ಕಂಥದ್ದು ಮತ್ತು ಆ ಆಗ್ನೇಯ ವ್ರತ ಅಂದರೆ ಅಗ್ನಿ ನಮ್ಮ ಒಳಗೆ ಜಠರಾಗ್ನಿಯಾಗಿ ಉರಿತಾನೆ ಹೊರಗಡೆ ಸೂರ್ಯನಾಗಿ ಇದ್ದಾನೆ ಒಳ ಹೊರಗೆ ವಾಯು ರೂಪದಲ್ಲಿ ಸಂಚಾರ ಮಾಡ್ತಾನೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಪ್ರಪಂಚದ ಒಳ ಹೊರಗಿನಲ್ಲಿ ನನ್ನ ಹೊರಗಿನಲ್ಲಿರುವುದು ಒಂದೇ ಚೈತನ್ಯ ಅನ್ನುವ ಭಾವನೆ ಈಕ್ವಾನಿಮಿಟಿ ವಿತ್ ದ ವರ್ಲ್ಡ್ ಅದು ಬರುವುದಕ್ಕಾಗಿ ಮಾಡಬೇಕಾದದ್ದು ಪ್ರಾಜಾಪತ್ಯ ವ್ರತ ಅಂತಂದರೆ ಪ್ರಜಾಪತಿ ದಿ ಗ್ರೇಟ್ ಗಾಡ್ ಪರಮಾತ್ಮ ಆತನ ಸಂತಾನ ಇಡೀ ಜಗತ್ತು ಆತ ಬಿಟ್ಟು ಇನ್ಯಾವುದೂ ಇಲ್ಲ ಒಮ್ಮೆ ದೇವತೆಗಳು ರಾಕ್ಷಸರು ಮಾನವರು ಮೂವರು ಕೂಡ ನಮಗೇನಾದ್ರೂ ಮೆಸೇಜ್ ಬೇಕು ಅಂತ ಪ್ರಜಾ ಪ್ರಜಾಪತಿಯನ್ನು ಪರಮಾತ್ಮನ ಕೇಳಿದ್ರಂತೆ ಆಗ ಪರಮಾತ್ಮ ಒಂದು ಮೋಡದ ರೂಪದಲ್ಲಿ ಕಾಣಿಸಿಕೊಂಡು ಗುಡುಗಿದರಂತೆ ಆ ಗುಡುಗಿನ ಶಬ್ದ ದ ದ ಅಂತ ಕೇಳಿತು ಆಗ ದೇವತೆಗಳು ನಾವು ತುಂಬ ಭೋಗಿಗಳು ನಾವು ತುಂಬ ಲಕ್ಸೂರಿಯಸ್ ಆಗಿ ಬದುಕ್ತೀವಿ ವಿ ಆರ್ ಪ್ರಾಡಕ್ಟ್ಸ್ ಆಫ್ ಕನ್ಸ್ಯೂಮರಿಸಮ್ ಕೊಳ್ಳಬಾಕ ಸಂಸ್ಕೃತಿಯವರು ಹಾಗಾಗಿ ರೆಡ್ಯೂಸ್ ಯುವರ್ ಇಂಟೇಕ್ ರೆಡ್ಯೂಸ್ ಯುವರ್ ಲಕ್ಸುರಿ ದಾಮ್ಯತ ಅಂತ ಅನ್ನೋದು ಈ ದ ಅನ್ನುವ ಶಬ್ದದ ಅರ್ಥ ಅಂತ ಅಂದ್ಕೊಂಡ್ರು ರಾಕ್ಷಸರು ನಾವು ತುಂಬ ಕ್ರೂರಿಗಳು ನಾವು ಯಾರಿಗೂ ಕರುಣೆ ತೋರಿಸೋಲ್ಲ ಹಾಗಾಗಿ ಹಿಂಸೆ ಮಾಡ್ತೀವಿ ಪ್ರಜಾಪತಿ ಹೇಳಿದ್ದು ದಯಧ್ವಂ ಕರುಣೆ ತೋರಿಸಿ ಅಂತ ಇದು ನಮಗೆ ಮೆಸೇಜ್ ಅಂತ ಅಂದ್ಕೊಂಡ್ರು ಮಾನವರು ನಾವು ಯಾರಿಗೂ ಏನೂ ಕೊಡೋಲ್ಲ ಕೊಟ್ಟವನು ಕೆಟ್ಟ ಅಂತ ಗಾದೆ ಉಂಟು ಹಾಗಾಗಿ ನಾವು ತುಂಬ ಸಂಕುಚಿತವಾಗಿರ್ತೀವಿ ನೆವರ್ ಶೇರ್ ಎನಿಥಿಂಗ್ ಅದಕ್ಕೆ ದತ್ತ ಯು ಶೇರ್ ಯು ಆಫರ್ ಅನ್ನುವುದು ಮೆಸೇಜ್ ಅಂತ ಇದನ್ನು ಟಿ ಎಸ್ ಎಲಿಯಟ್ ಅನ್ನುವ ನೊಬೆಲ್ ಆರಿಯಟ್ ಕವಿ ಇನ್ ಅರ್ಲಿ ಟ್ವೆಂಟಿ ಸೆಂಚುರಿ ಆಫ್ಟರ್ ದಿ ಸೆಕೆಂಡ್ ವರ್ಲ್ಡ್ ವಾರ್ ಪಬ್ಲಿಷ್ ಮಾಡಿದ ತನ್ನ ವೇಸ್ಟ್ಲ್ಯಾಂಡ್ ಅನ್ನುವ ಕಾವ್ಯದಲ್ಲಿ ಕಡೆಯಲ್ಲಿ ಫಿಫ್ತ್ ಚಾಪ್ಟರ್ನಲ್ಲಿ ವಾಟ್ ದಿ ಥಂಡರ್ ಸೆಡ್ ಅಂತ ಇದೇ ಬೃಹದಾರ್ಣಿಕದ ಉಪನಿಷತ್ನ ಮಾತುಗಳು ಬಳಸ್ಕೊಡ್ತಾನೆ ದಾಮ್ಯತಾ ದತ್ತ ದಯಧ್ವಂ ಅಂತ ಎಮ್ ಎಸ್ ಸುಬ್ಲಕ್ಷ್ಮಿಯವರು ಡಾಕ್ಟರ್ ವೀರ್ ರಾಘವನ್ ಅವರು ಬರೆದ ಹಾಡನ್ನ ಕಂಚಿ ಪರಮಾಚಾರ್ಯರ ಅಪ್ಪಣೆ ಮೇರೆಗೆ ಯು ಎನ್ ಒದಲ್ಲಿ ಹಾಡಿದರು ಎಷ್ಟೋ ಜನ ಸಂಗೀತಗಾರರು ಎಮ್ ಎಸ್ ಸುಬಲಕ್ಷ್ಮಿ ಕಚೇರಿಗಳಲ್ಲಿ ಕೊನೆಗೆ ಇದನ್ನು ಹಾಡ್ತಾರೆ ಮೈತ್ರಿಂ ಭಜತ ಅಖಿಲ ಹೃಜೇತ್ರೀಂ ಆತ್ಮವದೇವ ಪರಾನಪಿ ಪಶ್ಯತ ಯುದ್ಧಂ ತ್ಯಜತ ಸ್ಪರ್ಧಾಂ ತ್ಯಜತ ಪರೇಭ್ಯೋ ಕ್ರಮ ಆಕ್ರಮಣಂ ಅಂತ ಹೇಳ್ತಾ ದಾಮ್ಯತ ದತ್ತ ದಯಧ್ವಂ ಜನತ ಶ್ರಯೋಭೂಯಾತ್ ಸಕಲ ಜನಾಂ ಅಂತ ಹೇಳ್ತಾರೆ ದಾಮ್ಯತ ದತ್ತ ದಯಧ್ವಂ ದಿಸ್ ಇಸ್ ದಿ ಗ್ರೇಟೆಸ್ಟ್ ಮೆಸೇಜ್ ನಾವು ವಿ ಹ್ಯಾವ್ ಟು ರೆಡ್ಯೂಸ್ ಕನ್ಸ್ಯೂಮರಿಸಮ್ ರೆಡ್ಯೂಸ್ ಕನ್ಸಂಪ್ಷನ್ ಬಿ ಕಂಪ್ಯಾಷನೇಟ್ ಆ್ಯಂಡ್ ಬಿ ಜನ್ರಸ್ ಅನ್ನುವಂಥದ್ದು ಅಂತ ಈ ಪ್ರಜಾಪತಿಯ ತತ್ವವನ್ನು ಅರ್ಥ ಮಾಡಿಕೊಳ್ಳೋದೇ ಪ್ರಾಜಾಪತ್ಯ ವ್ರತ ಅದಾದ ಮೇಲೆ ಗುರುಕುಲದ ವ್ಯಾಸಂಗ ಮುಗಿಯುತ್ತದೆ ಸಾಮಾನ್ಯ ಹನ್ನೆರಡು ವರ್ಷ ಅಂತ ಇನ್ನು ಹೆಚ್ಚು ಮಾಡಬಹುದು ಅಂತ ಹೀಗೆಲ್ಲ ಉಂಟು ಅಲ್ಲಿಂದ ಹೊರಗೆ ಬರುವಾಗ ಕಾನ್ವೊಕೇಶನ್ ಅಂತ ಕರೀತಾರಲ್ಲ ಆ ಸೆರೆಮನಿನೇ ಸ್ನಾತಕ ಈಗ ಸ್ನಾತಕ ಸ್ನಾತಕೋತ್ತರ ಅಂತೆಲ್ಲ ನಮ್ಮಲ್ಲಿದೆಯಲ್ಲ ಒಂದು ಸ್ನಾನ ಮಾಡ್ತಾನೆ ಆಗ ಅಲ್ಲಿವರೆಗೂ ತಲೆ ಕೂದಲು ಚೆನ್ನಾಗಿಟ್ಕೊಳ್ಬೇಕು ಉಗುರು ಚೆನ್ನಾಗಿಟ್ಕೊಳ್ಬೇಕು ನೀಟ್ ಶೇವ್ ಮಾಡಬೇಕು ಅಲಂಕಾರ ಮಾಡ್ಕೊಳ್ಬೇಕು ಪರ್ಫ್ಯೂಮ್ ಸ್ಪ್ರೇ ಮಾಡ್ಕೊಳ್ಬೇಕು ಈ ಥರದ್ದು ಯಾವುದೂ ಇರೋದಿಲ್ಲ ಅವ್ನು ಗ್ರ್ಯಾಜುಯೇಟ್ ಆದಮೇಲೆ ಇದೆಲ್ಲ ಬರ್ತದೆ ಅದನ್ನೆಲ್ಲ ಕೊಡಿಸುವಂಥ ಒಂದು ಸಮಾರಂಭ ಆಗುತ್ತೆ ಯಾವತ್ತೂ ಕೆಲವಕ್ಕೆ ಕಾದರೆ ನಮಗೆ ಸ್ವಾರಸ್ಯ ಕಾಯಿದೆ ಯಾವಾಗಲೂ ಸಿಗ್ತಾ ಇದ್ದರೆ ಅದಕ್ಕೆ ಯಾವ ಸ್ವಾರಸ್ಯವೂ ಇರೋದಿಲ್ಲ ಹಣ್ಣಿಗೆ ಒಂದು ಸೀಸನ್ ಅಂತ ಬೇಕು ವರ್ಷ ಇಡೀ ಸಿಗ್ತಾ ಇದ್ದರೆ ನಮಗೆ ಅದರೊಳಗೆ ಸ್ವಾರಸ್ಯವೇ ಗೊತ್ತಾಗೋದಿಲ್ಲ ಎಲ್ಲ ನಮ್ಮಲ್ಲಿ ಒಂದು ಹಬ್ಬ ಇತ್ತು ನವಾಂಬ್ರ ಖಾದನಿಕೋತ್ಸವ ಹಣ್ಣು ಮಾರ್ಕೆಟ್ಟಿಗೆ ಬಂದಾಗ ಅದನ್ನು ಕೊಂಡು ಮನೆಗೆ ತಂದು ದೇವರಿಗೆ ಪೂಜೆ ಮಾಡಿ ನಿವೇದನೆ ಮಾಡಿ ಫ್ರೆಂಡ್ಸು ಬಂಧುಗಳ ಜೊತೆಯಲ್ಲಿ ತಿನ್ನೋದು ಒಂದು ಹಬ್ಬ ಇತ್ತು ಹೊಸ ಮಲ್ಲಿಗೆ ಹೂವು ಬಂದರೆ ಮಲ್ಲಿಗೆ ಹೂವನ್ನು ಕೊಂಡು ಕಟ್ಟಿ ತಂದು ದೇವರಿಗೆ ಅರ್ಪಿಸಿ ನಾವು ಮೂಡಿಕೊಂಡು ಬೇರೆಯವ್ರಿಗೂ ಕೊಡುವಂಥದ್ದು ಒಂದು ಕುಂದ ಚತುರ್ಥಿ ಅಂತ ಯುಗಾದಿಯ ನಾಲ್ಕನೇ ದಿವಸ ಬರ್ತಾಯಿತ್ತು ಹೀಗೆಲ್ಲ ಹಬ್ಬಗಳಿದ್ದವು ಅಂತೂ ಗೊತ್ತಾಗುತ್ತೆ ಈಗೆಲ್ಲ ಬಿಟ್ವಿ ಅದನ್ನು ಯಾಕೆಂದರೆ ಎಲ್ಲ ಕಾಲದಲ್ಲಿ ಎಲ್ಲ ಸಿಗ್ತಾ ಇದ್ದರೆ ಯಾವುದು ಇರುತ್ತೆ ನಮ್ಮ ತಾಯಿ ಹೇಳ್ತಾ ಇರ್ತಾರೆ ಪಳಮೆ ಅಳಗು ಪಸಿಯೇ ರುಚಿ ಅಂತ ಒಂದು ತಮಿಳು ಗಾದೆ ಪಸಿಯೇ ರುಚಿ ಅಂತ ಹಸಿವೇ ರುಚಿ ಹಸಿವಿಟ್ಕೊಳ್ಬೇಕು ಆ ಹಸಿವಿಲ್ಲದೆ ಇದ್ರೆ ಏನು ಪ್ರಯೋಜನ ಈ ಅರ್ಥದಲ್ಲಿ ಒಂದು ಸ್ವಾರಸ್ಯ ಕಾಣತಕ್ಕಂಥದ್ದೇನೆಂದರೆ ಒಂದಷ್ಟು ಕಾದರೆ ಅದಕ್ಕೊಂದು ಸ್ವಾರಸ್ಯ ಉಂಟು ತಾಳ್ಮೆಗಿಂತ ತಪಸ್ಸಿಲ್ಲ ಆ ಅರ್ಥದಲ್ಲಿ ಸ್ನಾತಕನಿಗೆ ಇದೆಲ್ಲ ಬರುತ್ತದೆ ಅವನ ಗ್ರಾಜ್ಯುಯೇಟ್ ಅಂತ ಅವನ ಸಮಾವರ್ತನ ಕಮಿಂಗ್ ಬ್ಯಾಕ್ ಫ್ರಮ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಗುರುಕುಲದಿಂದ ಬರುವಂಥದ್ದು ಅದು ಒಂದು ಸಂಸ್ಕಾರ ಅಂತ ಆಮೇಲೆ ಅವನಿಗೆ ಮದುವೆ ಮಾಡ್ತಾರೆ ಈ ಸ್ನಾತಕನಿಗೆ ಇಡೀ ಸಮಾಜ ಉಡುಗೊರೆ ಕೊಡಬೇಕು ಅಂತ ಉಂಟು ನಮ್ಮಲ್ಲಿ ಈಚೆಗೆ ಸ್ವಲ್ಪ ಪರವಾಗಿಲ್ಲ ಹಿಂದೆ ಎಲ್ಲ ಫ್ರೆಶ್ ಗ್ರ್ಯಾಜುಯೇಟ್ಗೆ ಸ್ವಾಗತ ಏನು ನೋ ವೇಕೆನ್ಸಿ ಅನ್ನೋ ಬೋರ್ಡು ಎರಡು ಮೂರು ವರ್ಷ ಎಲ್ಲ ಪಾಪ ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ರು ನಿರುದ್ಯೋಗ ಪರ್ವ ಅಂತಲೇ ಜೋಕ್ಸ್ ಎಲ್ಲ ಬರ್ತಾಯಿದ್ರು ಹಾಗಲ್ಲದೆ ಇಡೀ ಸಮಾಜ ವಿ ವೆಲ್ಕಮ್ ಯು ಆ್ಯಸ್ ಎ ಗ್ರ್ಯಾಜುಯೇಟ್ ಅಂತ ಮಾಡಬೇಕು ಅಂತ ಅವನು ಹತ್ತು ಮನೆಗೆ ಭಿಕ್ಷೆ ಕೇಳಿ ಬೆಳೆದಿದ್ದಾನೆ ಅಂದರೆ ಅವನು ಯಾವತ್ತೂ ಮೋಸಗಾರ ಆಗೋಲ್ಲ ಲಂಚ ಹೊಡೆಯೋಲ್ಲ ಇವ್ರ ಮನೇಲಿ ನಾನು ಭಿಕ್ಷೆ ತಿಂದಿದ್ದೆ ಇವ್ರ ಮನೆಯವರು ಊಟ ಹಾಕಿದ್ರು ಇವ್ರ ಹತ್ರ ನಾನು ಲಂಚ ತೊಗೋಬಾರ್ದು ಅಂತಂದರೆ ವೆನ್ ದ ಸೊಸೈಟಿ ಈಸ್ ವೆಲ್ ನೀಟ್ ಆ್ಯಂಡ್ ಒನ್ ಆ್ಯಂಡ್ ಆಲ್ ಶೇರಿಂಗ್ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಕರಪ್ಟೆಡ್ ಈ ಅರ್ಥ ಈ ಉಪನಯನ ಆ ಒಂದು ವಿದ್ಯಾವ್ರತ ಇವುಗಳಲ್ಲಿರುವ ಸ್ವಾರಸ್ಯ ಆಮೇಲೆ ಅವನು ಬರುವಾಗ ಪ್ರತಿಯೊಬ್ಬರು ತಮ್ಮ ಕೈಲಾದದ್ದು ಉಡುಗೊರೆ ಎಲ್ಲ ಕೊಡಬೇಕು ಅಂತ ಉಂಟು ಅಂದರೆ ಈ ಹ್ಯಾಸ್ ಟು ಎಸ್ಟಾಬ್ಲಿಷ್ ಇಮ್ ಸೆಲ್ಫ್ ಅದಕ್ಕಾಗಿ ಕೊಡುವಂಥದ್ದು ಅಂತ ಫ್ರೆಶ್ ಗ್ರಾಜ್ಯುಯೇಟ್ಗೆ ಕೊಡಬೇಕಾದ ಆಪರ್ಚುನಿಟಿ ಅಂತ ಆಗ ಒಂದು ಉಡುಗೊರೆಯಾಗಿ ಗಿಫ್ಟಾಗಿ ಕೊಡ್ತಾ ಕೊಡ್ತಾಯಿದ್ರು ಮತ್ತು ಅದು ವಿವಾಹ ತುಂಬ ಜನಕ್ಕೆ ಗೊತ್ತಿಲ್ಲ ಮಕ್ಕಳ ಮದುವೆಗೆ ಎಲ್ಲ ತಂದೆ ತಾಯಿಗಳಿರಬೇಕು ಅಂತೇನೂ ಇರಲಿಲ್ಲ ಹಾಗಾಗಿ ಯಾರಾದರೂ ಮಕ್ಕಳೇನಾದರೂ ಅವ್ರ ತಂದೆ ತಾಯಿಗಳಿಗೆ ಗೊತ್ತಿಲ್ಲದೆ ಮದುವೆ ಮಾಡಿಕೊಂಡ್ರೆ ಬೇಜಾರು ಮಾಡ್ಕೋಬೇಡಿ ಸಾಂಪ್ರದಾಯಿಕವಾದ ವಿವಾಹ ಆಯಿತು ಅಂತ ಅಂದ್ಕೊಳ್ಳಿ ಎಲ್ಲಿಯೋ ಓದಿ ಯಾವಾಗಲೂ ಹುಡುಗ ಬರ್ತಾ ಇದ್ದ ಇನ್ನೆಲ್ಲಿಂದಲೋ ಓದಿ ಹುಡುಗಿ ಬರ್ತಾ ಇದ್ರು ಆಗ ಅವರು ಮದುವೆ ಮಾಡಿಕೊಂಡೇ ಮನೆಗೆ ಬರ್ತಾ ಇದ್ದರು ಈ ಥರದ್ದೆಲ್ಲ ಇತ್ತು ಮತ್ತು ನಮ್ಮಲ್ಲಿ ಎಂಟು ವಿಧವಾದ ವಿವಾಹಗಳು ಅಂತ ಹೇಳ್ತಾರೆ ಅಷ್ಟ ವಿಧ ವಿವಾಹ ಅಂತ ಬ್ರಾಹ್ಮ ದೈವ ಆರ್ಷ ಪ್ರಾಜಾಪತ್ಯ ಗಾಂಧರ್ವ ರಾಕ್ಷಸ ಆಸುರ ಪೈಶಾಚ ಅಂತ ಅಂದರೆ ಅರೇಂಜ್ಡ್ ಮ್ಯಾರೇಜಿಂದ ಮೊದಲುಗೊಂಡು ರೇಪ್ ವಿಕ್ಟಿಮ್ಗೆ ಮದುವೆ ಆಗೋವರೆಗೂ ಎಲ್ಲ ಉಂಟು ಅದರ ಉದ್ದೇಶ ಇಷ್ಟೇ ಹೇಗಾದರೂ ಆಗಲಿ ನ್ಯಾಯ ದೊರಕಬೇಕು ಮತ್ತು ಫ್ಯಾಮಿಲಿ ಅನ್ನುವ ಫ್ರೇಮ್ ಉಳಿಬೇಕು ಮ್ಯಾರೇಜ್ ಅನ್ನುವ ಇನ್ಸ್ಟಿಟ್ಯೂಷನ್ನಿಂದ ರೆಕಗ್ನಿಷನ್ ಬರಬೇಕು ಸಾಲಮ್ನೈಸಿಂಗ್ ಎನಿ ಸಾರ್ಟ್ ಆಫ್ ರಿಲೇಷನ್ಶಿಪ್ ಇನ್ ಟು ಮ್ಯಾರೇಜ್ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಮಹರ್ಷಿಗಳ ಔದಾರ್ಯವೇ ಔದಾರ್ಯ ಅತ್ಯಂತ ಶ್ರೇಷ್ಠ ಗಾ ಇದು ಇದನ್ನು ಅಂದರು ಎಲ್ಲರೂ ಗಂಡು ಹೆಣ್ಣು ತಂದೆ ತಾಯಿ ಎಲ್ಲ ಒಪ್ಪಿ ಮಾಡಿದ್ರೆ ಅದು ಬ್ರಾಹ್ಮ ಹಾಗಲ್ಲ ಆರ್ಷ ಅಂದರೆ ವಧು ದಕ್ಷಿಣೆ ಕೊಡುವುದು ಕೇರಳದಲ್ಲಿ ನಮ್ಮ ಕರಾವಳಿಯಲ್ಲಿ ಎಲ್ಲ ಅಳಿಯ ಕಟ್ಟು ಅಂತ ಉಂಟಲ್ಲ ಅಲ್ಲಿ ವಧು ದಕ್ಷಿಣ ತೆರ ಅಂತ ಹೇಳ್ಬಿಟ್ಟಂತಾರೆ ಹಾಗೆ ಓದು ಈಗಲೂ ಎಷ್ಟೋ ಆದಿವಾಸಿ ಕಮ್ಯುನಿಟಿನ ಅದು ಉಂಟು ಅದು ಅತ್ಯಂತ ಪ್ರಾಚೀನ ತುಂಬ ಜನ ಈ ಆದಿವಾಸಿಗಳು ಅವ್ರಿಗೂ ನಮಗೂ ಎಲ್ಲಿ ಸಾಮ್ಯ ನಾವು ವೇದಿಕ್ ಪೀಪಲ್ಲು ದೇ ಆರ್ ಬಾರ್ಬೇರಿಕ್ ಅಂತಾರೆ ಆದಿವಾಸಿಗಳೇ ವೈದಿಕರು ಯಾಕೆಂದರೆ ಎಷ್ಟು ಪದ್ಧತಿಗಳು ವೇದದಲ್ಲಿರೋದೆಲ್ಲ ಇವತ್ತು ಆದಿವಾಸಿಗಳಲ್ಲೇ ರೆಸ್ಟೋರ್ ಆಗಿರೋದು ಇನ್ನೆಲ್ಲೂ ಇಲ್ಲ ನಿಮಗೊಂದು ಯಜ್ಞ ನೋಡಿದಾಗ ಗೊತ್ತಾಗುತ್ತೆ ಅದೆಲ್ಲ ತುಂಬ ಜನ ವೈದಿಕ ಬೇರೆ ಜಾನಪದ ಬೇರೆ ಇದು ಮಾರ್ಗ ಇದು ಶಿಷ್ಟ ಇದು ಪರಿಶಿಷ್ಟ ಅಂತ ನಮ್ಮ ಕನ್ನಡ ಸಾಹಿತ್ಯಗಳಷ್ಟು ನಾಶನ ಮಾಡಿದವರು ಈ ಒಂದು ಕಮ್ಯೂನಲ್ ಹಾರ್ಮೋನಿಯನ್ ಇನ್ಯಾರೂ ಇಲ್ಲ ಮೆನಿ ಆಫ್ ದಿ ಟೈಮ್ಸ್ ಅವರ್ ರೈಟರ್ಸ್ ಆರ್ ದಿ ಗ್ರೇಟೆಸ್ಟ್ ಕಲ್ಪ್ರಿಟ್ಸ್ ಫು ಆರ್ ಡೆಸ್ಟ್ರಾಯ್ಡ್ ದ ರಿಯಲ್ ಸ್ಪಿರಿಟ್ ಆಫ್ ಇಂಡಿಯನ್ ಟ್ರೆಡಿಷನ್ ಜಾನಪದ ಅನ್ನೋದು ವೇದ ಅನ್ನೋದು ಬೇರೆ ಅಲ್ಲವೇ ಅಲ್ಲ ವೇದವೇ ದೊಡ್ಡ ಜಾನಪದ ಆದಿವಾಸಿಗಳಿಗೂ ವೈದಿಕ ಪ್ರಕ್ರಿಯೆಗಳಿಗೂ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ ಹಾಗೆಯೇ ಎಲ್ಲ ಒಂದೇ ಆಗಿರೋದು ಗೊತ್ತಾಗುತ್ತೆ ಇಟ್ಸ್ ಅನದರ್ ಬಿಗ್ ಇಶ್ಯೂ ನಾನು ಅದಕ್ಕೋಸ್ಕರವಾಗಿ ಅದರ ವಿವರಗಳನ್ನು ಕೊಡ್ತಾ ಇಲ್ಲ ಬಟ್ ಐ ಆಮ್ ವೆರಿ ಮಚ್ ರೆಡಿ ಯಾರು ಯಾವಾಗ ಕೇಳಿದ್ರು ಬೇಕಾದ್ರೆ ಹೇಳ್ತೀನಿ ನನ್ನ ಫೋನ್ ನಂಬರ್ ಬೇಕಾದ್ರೆ ಕೊಟ್ಟು ಹೋಗ್ತೀನಿ ಯು ಕ್ಯಾನ್ ಡಿಸ್ಕಸ್ ಅಟ್ ಎನಿ ಟೈಮ್ ಈ ವಿಷಯಗಳಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅದು ಅಷ್ಟು ಕೂಡ ನಾನು ಮನಸ್ಸ್ದಲ್ಲಿ ಅಂದುಕೊಂಡು ಓದಿದ್ದನ್ನು ಹೇಳ್ತಾ ಇದ್ದೀನಿ ಈ ವೇದಿಕೆಗೋಸ್ಕರ ಇದನ್ನು ಹೇಳ್ತೀನಿ ಅಂತ ಸೆನ್ಸಾರ್ ಮಾಡಿ ಸಭೆಗೆ ತಕ್ಕಂತೆ ಮಾತು ಅಂತಲ್ಲ ನನ್ನ ಅಂತರಂಗದ ಮಾತೇ ಹೇಳ್ತೀನಿ ನಾನು ಮನೇಲಿ ಪ್ರಾಕ್ಟೀಸ್ ಮಾಡೋದೇ ಸ್ಟೇಜ್ ಮೇಲೆ ಹೇಳ್ತೀನಿ ಯು ಕ್ಯಾನ್ ನೆವರ್ ಸಿ ಎನಿ ಸಾರ್ಟ್ ಆಫ್ ಡೈಕಾಟಮಿ ಇನ್ ವಾಟ್ ಐ ಪ್ರಾಕ್ಟೀಸ್ ಆ್ಯಂಡ್ ವಾಟ್ ಐ ಐ ಡೋಂಟ್ ಪ್ರೀಚ್ ವಾಟ್ ಐ ಶೇರ್ ಇದಿಲ್ಲ ಹಾಗಾಗಿ ಯು ಕ್ಯಾನ್ ಬಿ ಡ್ಯಾಮ್ ಶ್ಯೂರ್ ವಾಟ್ ಎವರ್ ಐ ಸೇ ಈಸ್ ಆಫ್ ಪ್ರೂಫ್ ಆ್ಯಂಡ್ ಈಸ್ ಆಫ್ ಮೈ ಪರ್ಸನಲ್ ಕನ್ವಿಕ್ಷನ್ ಆಲ್ಸೋ ಹಾಗಾಗಿ ನೋಡ್ಬಿಟ್ಟು ಕೆಲವು ವೇದಿಕೆಗಳಲ್ಲಿ ಜಾತಿ ಮತ ಇತ್ಯಾದಿ ಎಲ್ಲ ಬೇಡ ಅನ್ನೋದು ಇನ್ನು ನಮ್ಮ ಜನ ಇದ್ದಾರೆ ಅಂತ ನೋಡಿಕೊಂಡು ನಮ್ಮ ಜಾತಿ ಚೆನ್ನಾಗಿರಬೇಕು ನೋ ಸಚ್ ಥಿಂಗ್ಸ್ ಹಾಗಾಗಿ ಯಾವುದು ಇದೆ ಯಾವುದು ಇರಬೇಕು ಅವುಗಳನ್ನು ಆ ಡಿಸ್ಟಿಂಕ್ಷನಿಂದ ನಾನು ಹೇಳ್ತೀನಿ ಅದು ಹೆಮ್ಮೆಯಿಂದ ಅಂತಲ್ಲ ವಿತ್ ಆಲ್ ಆನೆಸ್ಟಿ ಹೇಳ್ತಾ ಇದ್ದೀನಿ ಹೀಗೆ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಆದಿವಾಸಿಗಳಲ್ಲಿ ಅವರಲ್ಲೆಲ್ಲ ಹೆಣ್ಣು ತುಂಬ ದೊಡ್ಡ ವಸ್ತು ಈಗ ಬರ್ತಾ ಇದೆ ಈಗ ಓದುವ ದಕ್ಷಿಣೆ ಕೊಡೋ ಥರ ಆಗ್ತಾಯಿದೆ ಯು ಶುಡ್ ನೋ ಎಷ್ಟೋ ಕಮ್ಯುನಿಟಿಯಲ್ಲಿ ಹೆಣ್ಣು ಇಲ್ಲ ಯು ನೋ ದಿ ಜೆಂಡರ್ ರೇಷಿಯೋ ಯಾವ ಥರ ಹೆಣ್ಣಿಂದ ಬಿದ್ದು ಹೋಗ್ತಾ ಇದೆ ಅಂತ ಗೊತ್ತು ಉತ್ತರ ಭಾರತದಲ್ಲೆಲ್ಲ ಇಟ್ ಆಸ್ ಕಮ್ ಥೌಸಂಡ್ ಒನ್ ತೌಸಂಡ್ಗೆ ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ವು ಈ ಥರ ಇದೆ ಅಂದರೆ ಆಲ್ಮೋಸ್ಟ್ ಎಂಬತ್ತೆಂಟು ಗಂಡುಗಳಿಗೆ ಹೆಣ್ಣುಗಳಿಲ್ಲ ಈ ಸಮಸ್ಯೆಗಳೆಲ್ಲ ತುಂಬ ಭಯಂಕರವಾಗುತ್ತೆ ದಿ ಎಸ್ಪೆಷಲಿ ಇಂಡಿಯಾ ವಿಲ್ ಫೇಸ್ ಟೆರಿಬಲ್ ಪ್ರಾಬ್ಲಮ್ ಈ ಸಮಸ್ಯೆಗಳು ಬಹಳ ಉಂಟು ಅದೆಲ್ಲ ನಿಮಗೆ ಗೊತ್ತಿದೆ ಯಾವ ರೀತಿಯಾಗಿ ಸ್ತ್ರೀ ಭ್ರೂಣ ಹತ್ಯೆ ಇತ್ಯಾದಿ ಎಲ್ಲ ಮಾಡೋದ್ರಿಂದ ಇದೆ ಒಂದು ಕಾಲದ ತುಂಬ ಮೆರೆದರು ವರದಕ್ಷಿಣೆ ಇತ್ಯಾದಿ ತೊಗೊಂಡು ಎ ಕಿಡ್ ಏನು ಕೋಲಾಹಲ ಮಾಡ್ತಾಯಿದ್ರು ಇದ್ರು ವರದಕ್ಷಿಣೆದು ಎಲ್ಲ ಈಗ ಆ ಥರ ಇದೆ ಅದು ಇನ್ನೊಂದು ಸ್ವಿಂಗ್ ಮತ್ತೊಂದು ಕಡೆಗೆ ಬರ್ತಾ ಇದೆ ಯೋಯೋ ಎಫೆಕ್ಟ್ ಅಂತೆಲ್ಲ ಕರೀತಾರೆ ಇದನ್ನು ಅದು ಬಹಳ ಅಪಾಯಕಾರಿಯಾದದ್ದು ಇಲ್ಲಿ ಆ ಒಂದು ಸ್ತ್ರೀ ಒಂದು ವಂಶವನ್ನು ಮುಂದುವರಿಸ್ತಾಳೆ ಅವಳಿಗೆ ಹೆಚ್ಚಿನ ಬೆಲೆ ಉಂಟು ಹಾಗಾಗಿ ನಮ್ಮ ಮನೆ ಮಗಳು ಹೋಗ್ಬಿಟ್ರೆ ನಮಗೆ ನಷ್ಟ ಅಂತ ತಂದೆ ಅಂದ್ಕೋತಾನೆ ಅದಕ್ಕೆ ಕಾಂಪನ್ಸೇಟ್ ಮಾಡೋದಕ್ಕೆ ಹಣ ದನ ಕರು ಇತ್ಯಾದಿ ಕೊಡ್ತಾಯಿದ್ರು ಆವಾಗ ಗೋಧನವೇ ಧನ ಹಾಗಾಗಿ ಎರಡು ದನಗಳನ್ನಾದರೂ ಕೊಟ್ಟು ಮದುವೆ ಮಾಡ್ಕೊಳ್ಳೋದು ಅನ್ನೋದು ಆರ್ಷ ಆರ್ಷ ಅಂದರೆ ವೈದಿಕ ಋಷಿಗಳಿಗೆ ಸಂಬಂಧಪಟ್ಟಿದ್ದು ಅಂತ ಅರ್ಥ ಅದಾದ ಮೇಲೆ ಪ್ರಾಜಾಪತ್ಯ ಪ್ರಾಜಾಪತ್ಯ ಅಂದರೆ ಒಂದು ದೊಡ್ಡ ಯಜ್ಞ ಸಮಾರಂಭ ಇತ್ಯಾದಿಯಲ್ಲಿ ತದಂಗವಾಗಿ ಮದುವೆ ಮಾಡೋದು ಈಗಲೂ ಎಷ್ಟೋ ಸರ್ತಿ ಮಗಳ ಮದುವೆ ಆಗುವಾಗ ಮಗನ ಮುಂಜಿ ಮಾಡ್ತಾರೆ ಟೂ ಇನ್ ಒನ್ ಆ ರೀತಿಯಾಗಿ ಒಂದು ದೊಡ್ಡ ಯಜ್ಞದಲ್ಲಿ ಮತ್ತೊಂದು ದೊಡ್ಡ ಕಾರ್ಯದಲ್ಲಿ ಮಹೋದ್ಯಮದಲ್ಲಿ ಒಂದು ಮದುವೆಯನ್ನು ಮಾಡ್ತಕ್ಕಂಥದ್ದು ಅಂತ ಇನ್ನು ದೈವ ಅಂತಂದರೆ ಸಮೋ ಕ್ಲಿಕ್ ಆಯಿತು ಎಲ್ಲ ಮದುವೆ ಮಾಡಿ ಕಳಿಸ್ತಕ್ಕಂಥದ್ದು ದೈವ ಅಂದರೆ ಫೇಟ್ ದಟ್ ಫೇಟ್ ಹ್ಯಾಸ್ ಡಿಸೈಡೆಡ್ ಅಂತ ಹುಡುಗಿಗೆ ಆ ಹುಡುಗನ ಮೇಲೇನೋ ಮನಸ್ಸಿದೆ ತಂದೆ ತಾಯಿಗಳಿಗೆ ಗೊತ್ತಾಯ್ತು ತಂದೆಯೇ ಕರೆದುಬಿಟ್ಟು ನೀವಿಬ್ಬರು ಮದುವೆ ಮಾಡಿಕೊಳ್ಳಿ ಅಂತ ಆಶೀರ್ವಾದ ಮಾಡೋದು ತುಂಬ ಜನರಸ್ ಆದಂಥದ್ದು ಇದು ನಾಲ್ಕು ಆಮೇಲೆ ಗಾಂಧರ್ವ ತಂದೆ ತಾಯಿ ಯಾರಿಗೂ ಗೊತ್ತಿಲ್ಲದೆ ಹುಡುಗ ಹುಡುಗಿನೇ ಮೆಚ್ಚಿಕೊಂಡು ಮದುವೆ ಮಾಡ್ಕೊಳ್ತಕ್ಕಂಥದ್ದು ಗಾಂಧರ್ವ ಈ ಕಾಲದಲ್ಲಿ ತುಂಬ ನಡೀತಕ್ಕಂಥದ್ದು ಅದೇ ಆಗಿದೆ ಲವ್ ಮ್ಯಾರೇಜ್ ಅದಾದ ಮೇಲೆ ರಾಕ್ಷಸ ರಾಕ್ಷಸದಲ್ಲಿ ಹುಡುಗಿಗೆ ಇಷ್ಟ ಇರುತ್ತೆ ಆದರೆ ಹುಡುಗಿ ಇಷ್ಟ ಇರೋಲ್ಲ ಅವಳನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾನೆ ಸುಭದ್ರ ಅಪಹರಣ ರುಕ್ಮಿಣಿ ಅಪಹರಣ ಇದೆಲ್ಲ ರಾಕ್ಷಸ ಅಂತ ಅವಳನ್ನು ಕಾಪಾಡ್ತೀನಿ ಭರವಸೆಯಿಂದ ಮಾಡಿಕೊಂಡು ರಕ್ಷಿಷ್ಯತೀತಿ ವಿಶ್ವಾಸ ಏನ ಕೃತಃ ಅಪ ಕೃತ ಹಾರಿತಂಥ ಅಂತ ಆ ಥರ ರಾಕ್ಷಸ ಅಂತ ಅದೇ ಈ ಪೈಶಾಚ ಅಂತಂದರೆ ಇಷ್ಟ ಇಲ್ಲದೆ ಇದ್ದಾಗ ಅಪಹರಣ ಮಾಡ್ಕೊಂಡು ಹೋಗೋದು ಅದು ಎಷ್ಟೋ ಕಡೆ ಆಗುತ್ತದೆ ಆದರೂ ಅದನ್ನು ಮದುವೆ ಅಂತ ಮಾಡಬೇಕು ಇಲ್ಲದೇ ಅವಳನ್ನು ಎಲ್ಲೋ ಬಿಸಾಕ್ ಹೊಟ್ಟೋಗ್ಬಿಟ್ರೆ ಗತಿ ಏನು ಅಂತ ಇನ್ನು ಆಸುರ ಅಂತಕ್ಕಂಥದ್ದು ಯಾವುದು ಅಂತಂದರೆ ಅವಳ ಮೇಲೆ ಬಲಾತ್ಕಾರ ಮಾಡಿ ಅವಳಿಗೆ ಮೂರ್ಛೆ ಬರೋ ಥರ ಮಾಡಿ ಬಲವಂತವಾಗಿ ಮದುವೆ ಮಾಡಿಕೊಂಡಾಗ ಬಲವಂತವಾಗಿ ಭೋಗಿಸಿದಾಗ ಆಗಲೂ ಅದು ಮದುವೆ ಅಂತ ಎಸ್ಟಾಬ್ಲಿಷ್ ಮಾಡಬೇಕು ಅವಳಿಗೆ ಈಕ್ವಲ್ ರೈಟ್ಸ್ ಕೊಡಬೇಕು ಅಂತ ಮಾಡಿರ್ತಕ್ಕಂಥದ್ದು ಅಂದರೆ ನಾಟ್ ಒನ್ಸ್ ದಿ ವಿಕ್ಟಿಮ್ ಜನ್ರಲಿ ವುಮನ್ ಶುಡ್ ನಾಟ್ ಲೂಸ್ ಹರ್ ರೈಟ್ ಅವಳಿಗೆ ಆ ಮದುವೆಯ ಗೌರವ ದಕ್ಕಬೇಕು ಅಂತ ಮಾಡಿರುವುದು ಮತ್ತು ಈ ಸಂದರ್ಭದಲ್ಲಿ ಹೇಳ್ತೀನಿ ಇಂಡಿಯನ್ ಟ್ರೆಡಿಷನಲ್ ಡಿವೋರ್ಸ್ ಇತ್ತು ಇರಲಿಲ್ಲ ಅಂತ ಏನಲ್ಲ ಯಾವ್ಯಾವ ಕಾಲದಲ್ಲಿ ಬೇರೆ ಮದುವೆ ಆಗ್ಬೋದು ರೀಮ್ಯಾರೇಜ್ ಇತ್ತು ವಿಡೋ ರೀಮ್ಯಾರೇಜ್ ಇತ್ತು ಋಗ್ವೇದದಲ್ಲೇ ಕಾಣಿಸುತ್ತದೆ ಡಿವೋರ್ಸ್ ಮಾಡ್ಕೊಳ್ಬೇಕು ಅಂತಲ್ಲ ಅದೆಲ್ಲ ನನ್ನ ಉದ್ದೇಶ ಅಂತಲ್ಲ ಆದರೆ ಅವು ಇತ್ತು ಅಷ್ಟು ಮಟ್ಟಿಗೆ ನಮ್ಮ ಋಷಿಗಳು ದೊಡ್ಡವರಾಗಿದ್ದರು ದೂರದರ್ಶಿ ವ್ಯಕ್ತಿತ್ವ ಹೊಂದಿದ್ದರು ಅಂತೂ ಗೊತ್ತಾಗುತ್ತದೆ ಋಗ್ವೇದದ ಮೃತ್ಯು ಸೂಕ್ತದಲ್ಲೇ ಸಿಗುತ್ತದೆ ಅದಕ್ಕೆಲ್ಲ ಬೇಕಾಗಿರುವಂಥ ವಿವರಣೆಗಳು ಗಂಡನಾದವನು ತೀರ್ಕೊಂಡಾಗ ಅಥವಾ ಅವನು ಸನ್ಯಾಸಿಯಾಗಿ ಮನೆ ಬಿಟ್ಟು ಹೊರಟಾಗ ಅಥವಾ ರಾಜದ್ರೋಹದ ಆಪಾದನೆ ಮೇಲೆ ಅವನು ದೇಶಭ್ರಷ್ಟನಾದಾಗ ಔಟ್ಕಾಸ್ಟ್ ಆದಾಗ ಅವನಿಗೆ ರೋಗ ಗುಣಪಡಿಸಲಾಗದಂಥ ರೋಗ ಬಂದಾಗ ಆಮೇಲೆ ಅವನಿಗೆ ಇನ್ನು ಯಾವುದಾದ್ರೂ ಸಮಸ್ಯೆಗಳು ಉಂಟಾಗಿ ಅವನು ಅಬ್ಸ್ಕಾಂಡಿಂಗ್ ಎಲ್ಲೋ ಹೊರಟೋಗ್ಬಿಟ್ಟಿದ್ದಾನೆ ಎನ್ನುವಾಗ ಈ ಐದು ಕೇಸಸ್ಸಲ್ಲಿ ಹೆಣ್ಣು ಬೇರೆ ಮದುವೆ ಮಾಡ್ಕೊಳ್ಬಹುದು ಅಂತ ಪರಾಶರ ಸ್ಮೃತಿ ಹೇಳ್ತದೆ ಕಲಿಯುಗಕ್ಕೆ ಪರಾಶರ ಸ್ಮೃತಿ ಉಂಟು ಅಂತ ನಷ್ಟೆ ಪ್ರವೃಜಿತೆ ಕ್ಲೀಬೆ ರಾಜ್ಯಭ್ರಷ್ಟೆ ತಥೈವಚ ಅಂತ ಪಂಚ ಸ್ವಾಪತ್ಸು ನಾರೀಣಾಮ್ ಪತಿರನ್ಯೋ ವಿಧೀಯತೆ ಅಂತೆಲ್ಲ ಉಂಟು ಡಿವೋರ್ಸ್ಗೆ ಹೆಸರು ಏನು ಅಂದರೆ ನಿಮಗೆ ಶಾಕ್ ಆಗ್ಬೋದು ಮೋಕ್ಷ ಅಂತ ಹೆಸರು ಬಹಳ ಅರ್ಥಪೂರ್ಣವಾಗಿದೆ ಅಲ್ವಾ ಅಂತೂ ಕಡೆಗೆ ಮೋಕ್ಷ ಸಿಕ್ತು ಅಂತ ಹೇಳ್ಕೊಳ್ಳುವ ಹಾಗೆ ಆ ವಿವಾಹದಲ್ಲಿ ತುಂಬ ಒಳ್ಳೆಯ ವಿವರಗಳು ಎಷ್ಟೋ ಉಂಟು ಪರಸ್ಪರ ನೋಡುವಂಥದ್ದು ವೀಕ್ಷಣ ಅಂತ ಅದು ಒಂದು ಮುಹೂರ್ತ ಪರಸ್ಪರ ಕೈ ಚಾಚುವುದು ಶೇಕಿಂಗ್ ಹ್ಯಾಂಡ್ಸ್ ಪಾಣಿಗ್ರಹಣ ಜಾಯ್ನಿಂಗ್ ಹ್ಯಾಂಡ್ಸ್ ಅದು ಒಂದು ಮುಹೂರ್ತ ಸಪ್ತಪದಿ ಒಟ್ಟಿಗೆ ಆ ಹೆಂಡತಿಯ ಕಾಲನ್ನು ಹಿಡಿದು ಏಳು ಹೆಜ್ಜೆ ನಡೆಸ್ತಾನಲ್ಲ ಅದು ಒಂದು ಹೀಗೆ ಮೂರು ಮುಹೂರ್ತಗಳು ಅಂತ ಹೇಳ್ತಾರೆ ನಮ್ಮಲ್ಲಿ ಮುಂಚೆ ಮಾಂಗಲ್ಯ ಇರಲಿಲ್ಲ ಮಾಂಗಲ್ಯ ಧಾರಣೆ ಅನ್ನೋದು ಇರಲಿಲ್ಲ ಆಮೇಲೆ ಬಂತು ಹಾಗಾಗಿ ಹೆಣ್ಣಾಗಲಿ ಗಂಡಾಗಲಿ ಮದುವೆ ಆಗಿರೋದಕ್ಕೆ ಯಾವುದೇ ಐಡೆಂಟಿಟಿ ಅಂತ ಇರಲಿಲ್ಲ ಅವರ ಪ್ರೀತಿ ವಿಶ್ವಾಸಗಳೇ ಐಡೆಂಟಿಟಿ ಆಮೇಲೆ ಬಂತು ಇಟ್ಕೊಳ್ಬೋದು ಏನು ತೊಂದರೆ ಇಲ್ಲ ಮಾಂಗಲ್ಯ ಒಂದು ಆಪದ್ಧನವಾಯಿತು ಮತ್ತೊಂದಾಯಿತು ಹೀಗೆಲ್ಲ ಬೆಳೆದು ಬಂದಿದೆ ಅರೆ ಮೊದಲು ವೈದಿಕ ವಿವಾಹದಲ್ಲಿ ಮಾಂಗಲ್ಯ ಧಾರಣೆ ಇರಲಿಲ್ಲ ಮತ್ತು ಕನ್ಯೆಯನ್ನು ದಾನ ಕೊಡೋದು ಅಂತ ಇರಲಿಲ್ಲ ಪಾಣಿಗ್ರಹಣ ಅಂತ ಇತ್ತು ಪಾಣಿಗ್ರಹಣದಲ್ಲಿ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಈಕ್ವಲ್ ಡಿಗ್ನಿಟಿ ಈಕ್ವಲ್ ಶೇರ್ ಈ ಥರದ್ದೆಲ್ಲ ಉಂಟು ದಾನ ಅನ್ನೋದ್ರೊಳಗೆ ಒಂದು ಕಮಾಡಿಟಿ ಅನ್ನುವ ಭಾವ ಬಂತು ಅಂತ ಕೆಲವರು ಬೇಜಾರು ಮಾಡ್ಕೋತಾರೆ ಅದಕ್ಕೇನು ಯೋಚನೆ ಮಾಡಬೇಕಾಗಿಲ್ಲ ವೈದಿಕ ವಿವಾಹದಲ್ಲಿ ಪಾಣಿಗ್ರಹಣ ಅಂತಲೇ ಹೇಳ್ತಾ ಇದ್ದಿದ್ದು ಅಂತ ಆಯಿತು ಮುಂಚೆ ಹೆಣ್ಣಿಗಿದ್ದ ತುಂಬ ಉನ್ನತವಾದ ಸ್ಥಾನಮಾನ ಆಮೇಲೆ ಆಮೇಲೆ ಕಡಿಮೆ ಆಗ್ತಾ ಬಂತು ನಿಮಗೆ ಗೊತ್ತೇ ಇದೆ ಪರಕೀರ ಆಳ್ವಿಕೆ ದಬ್ಬಾಳಿಕೆ ಬಂದಾಗ ಇನ್ಸೆಕ್ಯೂರಿಟಿ ಬಂದು ಬೆಳವಣಿಗೆ ಆದ ಸಂದರ್ಭದಲ್ಲಿ ಆಗಿದ್ದು ಅಂತ ಮತ್ತು ಮದುವೆ ಹಿಂದೆ ಎಲ್ಲ ಏಳು ದಿವಸ ಇದ್ದು ಈಗೆಲ್ಲ ಒಂದು ಹೊತ್ತಿಗೆ ಆಯ್ತಲ್ಲ ಅಂದರೆ ಏಳು ದಿವಸ ಇದ್ದಿದ್ದು ಬೇರೆ ಬೇರೆ ಕಾರಣಗಳಿಗೆ ಆ ಊರಿಂದ ಇವರು ಬರಬೇಕು ಈ ಊರಿಂದ ಮತ್ತೆ ಹೋಗಬೇಕು ಅದಕ್ಕೆ ಸಮಯ ತಗೊಳ್ತಾ ಇತ್ತು ಹಾಗೆ ಆಮೇಲೆ ವಿವಾಹದ ಪೂರ್ವದಲ್ಲಿ ಈ ವಟುವಿಗೆ ಅಂದರೆ ಗುರುಕುಲದಿಂದ ಬಂದವನಿಗೆ ಸಮಾವರ್ತನ ಸ್ನಾನ ವಿದ್ಯಾವರ್ತಗಳು ಮುಗಿದಿದ್ದಕ್ಕಾಗಿ ಮಾಡ್ತಕ್ಕಂಥ ಕ್ರಿಯೆಗಳು ಅದಕ್ಕೆಲ್ಲ ಟೈಮ್ ತಗೊಳ್ತಾ ಇತ್ತು ಮತ್ತು ಸುಮಂಗಲಿ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡ್ತಾಯಿದ್ರು ಮತ್ತು ಇಟ್ ಯೂಸ್ ಬಿ ಎ ವೆರಿ ವೆರಿ ಹ್ಯಾಪಿ ಅಕೇಶನ್ ಎಲ್ಲ ಬಂಧುಗಳು ಸೇರ್ತಾಯಿದ್ರು ಈಗಿದ್ದಂತೆ ಎಲ್ಲ ಒಂದು ಫೋನ್ ಕಾಲಲ್ಲಿ ಇಂಟರ್ನೆಟ್ಟಲ್ಲಿ ಬುಕ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅವರೇ ಮಾಡಿಕೊಳ್ಬೇಕಾಗಿತ್ತು ಹೀಗಾಗಿ ಇವುಗಳೆಲ್ಲ ವಿಸ್ತಾರವಾಗಿ ಬೆಳೀತಾ ಇತ್ತೆ ಹೊರತು ಇನ್ನು ಅಲ್ಲ ಇಡೀ ಮದುವೆ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಒಂದು ಎರಡು ಗಂಟೆನಲ್ಲಿ ಮುಗಿಯುವಂಥದ್ದು ಅದರ ಪ್ರಕ್ರಿಯೆ ಅಂತ ಭಾಳ ಸುಂದರವಾದದ್ದು ಆ ಇಡೀ ಪ್ರೋಸೆಸ್ ತುಂಬ ಚೆನ್ನಾಗಿದೆ ಮತ್ತು ನಿಮ್ಗೆ ಆಶ್ಚರ್ಯ ಆಗ್ಬೋದು ವೇದದ ಅಧಿಕಾರ ಹೆಣ್ಣು ಗಂಡು ಅಂತ ಭೇದ ಇಲ್ಲದೆ ಎಲ್ಲರಿಗೂ ಇದೆ ಸಾಕ್ಷಾತ್ ವೇದ ಗಾಯತ್ರಿ ಅಂತ ಮಾತ್ರವೇ ಅಲ್ಲ ಅನೇಕ ಸ್ತ್ರೀಯರು ವೇದಗಳನ್ನು ಹೇಳ್ತಾ ಇದ್ದರು ಪಾಠ ಕಲಿಸ್ತಾ ಇದ್ರು ಅಂತ ಕೂಡ ಪಾಣಿನಿ ಪತಂಜಲಿ ಮೊದಲಾದ ಮಹಾವಿದ್ವಾಂಸರುಗಳು ಭಾಷ್ಯಕಾರರುಗಳು ಸೂತ್ರಕಾರರೆಲ್ಲ ಬರೆದಿದ್ದಾರೆ ಇಡೀ ವೇದ ಮಂತ್ರಗಳ ವಿವಾಹ ಮಂತ್ರಗಳೆಲ್ಲ ಒಬ್ಬ ಹೆಣ್ಣು ಕಂಡುಕೊಂಡಂಥದ್ದು ದ ಕಂಪೋಸರ್ ಇಸ್ ಅನೂಮನ್ ಸೂರ್ಯ ಸಾವಿತ್ರಿ ಅಂತ ಅವಳ ಹೆಸರು ತನ್ನ ಮದುವೆಯ ಮಂತ್ರಗಳೇ ಮದುವೆಯ ಹಾಡುಗಳನ್ನೇ ಇವತ್ತೂ ಬಳಸ್ತಾರೆ ಇಡೀ ಜಗತ್ತಲ್ಲಿ ತುಂಬ ಆಶ್ಚರ್ಯ ಆಗ್ಬೋದು ದಿ ಓಲ್ಡೆಸ್ಟ್ ವುಮನ್ ಕಂಪೋಸರ್ ಸಾಂಗ್ಸ್ ಹ್ಯಾವ್ ಬಿಕಮ್ ಒನ್ ಆಫ್ ದಿ ಓಲ್ಡೆಸ್ಟ್ ರಿಚುವಲ್ಸ್ ಮಂತ್ರಾಸ್ ಸೂರ್ಯ ಸಾವಿತ್ರಿ ಮಂತ್ರ ಋಗ್ವೇದ ದಶಮ ಮಂಡಲದಲ್ಲಿ ಬರ್ತಕ್ಕಂಥದ್ದೇ ಇಟ್ಕೊಂಡಿರ್ತಕ್ಕಂಥದ್ದು ತುಂಬ ಸುಂದರವಾಗಿದೆ ಅಲ್ಲಿ ಗಂಡು ಸಂಗೀತ ಹೆಣ್ಣು ಸಾಹಿತ್ಯ ಅವಳ ಸಾಹಿತ್ಯಕ್ಕೆ ಇವನು ಟ್ಯೂನ್ ಹಾಕ್ತಾನೆ ಅನ್ನುವ ಈ ರೀತಿಯಾದ ಮಂತ್ರಗಳು ತೊಮೃಕ್ ಅಹಂಸಾಮ ಸಾಮ ಈ ಥರದ್ದೆಲ್ಲ ಬರ್ತದೆ ಹೃದಯ ಸ್ಪರ್ಶ ಮಾಡಿ ಸಮಾನ ಮಸ್ತು ಹೃದಯ ಸಮಾನೀ ಆಕೂತಿ ಪರಸ್ಪರ ಇಬ್ಬರ ಹೃದಯ ಸಮಾನವಾಗಿರಲಿ ಈ ಥರದ ಮಾತುಗಳ ಮಂತ್ರಗಳೆಲ್ಲ ಬಹಳ ರಮಣೀಯವಾಗಿ ಬರ್ತವೆ ಆ ಸಪ್ತಪದಿಯಲ್ಲೂ ಅಷ್ಟೇ ಅರ್ಥ ತುಂಬ ಚೆನ್ನಾಗಿದೆ ಇಶ ಏಕಪದ ಅಭವ ಮೊದಲನೇ ಹೆಜ್ಜೆ ಇಡ್ತೀನಿ ಅದು ಫಾರ್ ಫುಡ್ ಆಹಾರಕ್ಕಾಗಿ ಮೊದಲು ಆಹಾರಕ್ಕಾಗಿ ಮನುಷ್ಯ ಬದುಕಿರೋದೆ ಅನ್ನಗತಃ ಪ್ರಾಣ ಅನ್ನಗತ ಪ್ರಾಣಾಹ ಅಂತ ರಾಯಸ್ಪೋಷಾಯ ದ್ವಿಪದ ಅಭವ ಆಮೇಲೆ ಸಂಪತ್ತಿ ದುಡ್ಡು ಕಾಸು ಅದಕ್ಕಾಗಿ ಎರಡನೇ ಹೆಜ್ಜೆ ಊರ್ಜೆ ತ್ರಿಪದ ಅಭವ ಈ ಅನ್ನ ಸಂಪತ್ತಿ ನಮಗೆ ಶಕ್ತಿಯನ್ನು ತಂದುಕೊಡಬೇಕು ಫಾರ್ ಫರ್ದರ್ ಡೆವಲಪ್ಮೆಂಟ್ ಅದು ಊರ್ಜೆ ಮತ್ತು ಮಾಯೋಭವ ಚತುಷ್ಪದ ಅಭವ ಆಮೇಲೆ ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಮೊದಲು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆದಮೇಲೆ ಅಂಡರ್ಸ್ಟ್ಯಾಂಡಿಂಗು ಹೀಗಾಗಿ ಮಾಯೋಭವ ಆಮೇಲೆ ಪ್ರಜಾಭ್ಯ ಪಂಚಪದಾಭವ ಮಕ್ಕಳಿಗೆ ಅಷ್ಟಾದ ಮೇಲೆ ಮಕ್ಕಳು ಐದನೇ ಹೆಜ್ಜೆ ಋತುಭ್ಯ ಷಟ್ಪದ ಅಭವ ಮಕ್ಕಳು ಹೆಂಡತಿ ಫ್ಯಾಮಿಲಿ ಎಂಜಾಯ್ ಮಾಡಬೇಕು ಒಳ್ಳೆಯ ಸೀಸನ್ಸನ್ನು ಕಾಲವನ್ನು ಎಂಜಾಯ್ ಮಾಡಬೇಕು ಅದಕ್ಕೆ ಇಷ್ಟಾದ ಮೇಲೆ ನಿಜವಾದ ಫ್ರೆಂಡ್ಶಿಪ್ ಬರುತ್ತೆ ಮಕ್ಕಳು ಬೆಳೆದು ದೊಡ್ಡವರಾದರು ಅವರು ದೊಡ್ಡವರಾಗ್ತಿದ್ದಂತೆ ಹೆಂಡತಿಗೆ ಸ್ವಲ್ಪ ಬಲ ಬರುತ್ತೆ ಅಂತ ಇವತ್ತು ನಾನು ಕೇಳ್ತಾ ಇದ್ದೆ ನಮ್ಮ ಯೋಗಾನಂದ ಅವರಿಗೆ ಹೌದು ಮಕ್ಕಳಿಗೂ ಮದುವೆ ಆಗಿ ದೂರ ಹೋದ ಮೇಲೆ ತಿರ್ಗ ಗಂಡ ಹೆಂಡ್ತಿ ಮಾಮೂಲಾಗ್ತಾರೆ ಅಂತ ಆ ಸಂದರ್ಭದಲ್ಲಿ ನಿಜವಾದ ಫ್ರೆಂಡ್ಶಿಪ್ಪು ಅದು ಸಖಾ ಅಭವ ಫ್ರೆಂಡ್ಶಿಪ್ಗೆ ಏಳನೇ ಹೆಜ್ಜೆ ಅಂತ ಈ ರೀತಿಯಾದ ಏಳು ಹೆಜ್ಜೆಗಳು ಅಂತ ತುಂಬ ಅರ್ಥಪೂರ್ಣವಾದ ಎಷ್ಟೋ ಮಂತ್ರಗಳಿವೆ ವಿವಾಹದ ಬಗ್ಗೆನೇ ಒಂದು ದಿವಸ ಮಾತಾಡ್ಬೋದು ಅಷ್ಟು ವಿಸ್ ವಿಸ್ತಾರ ಉಂಟು ನಾನು ಹೆಚ್ಚು ಹೇಳಕ್ಕೆ ಹೋಗೋಲ್ಲ ಆಮೇಲೆ ಅವಳನ್ನು ಗೃಹ ಪ್ರವೇಶ ಅಂತ ಮಾಡಿಸ್ತಾರೆ ಸಂಭ್ರಾಜ್ಞಿ ಭವಶ್ವಶುರ ಮುಂದಿರೆ ಗಂಡನ ಮಾವನ ಮನೆಯಲ್ಲಿ ನೀನು ಮಹಾರಾಣಿಯಾಗಿರಬೇಕು ಅಂತ ಕರ್ಕೊಂಡು ಬರ್ತಕ್ಕಂಥದ್ದು ಸುಮಂಗಲೀರಿ ಎಂಬದೂ ಸೌಭಾಗ್ಯ ಮಸ್ಯ ಪಶ್ಯತ ಅಂತ ಇವಳು ಸೌಭಾಗ್ಯವತಿ ಸುಮಂಗಲಿ ನೋಡಿ ಅಂತ ಅವಳು ಮುಖದ ಮೇಲೆ ಒಂದು ಮುಸ್ಕಾ ಕೊಡಿರ್ತಾಳೆ ತೆಗೆಸಿ ಎಲ್ರಿಗೂ ತೋರಿಸ್ತಾರೆ ನಮ್ಮ ಮನೆ ಲಕ್ಷ್ಮಿ ನೋಡಿ ಹೇಗಿದ್ದಾಳೆ ಅಂತ ತೋರ್ಪಡಿಸ್ತಕ್ಕಂಥದ್ದು ಮತ್ತು ಆಕಾಶದಲ್ಲಿರ್ತಕ್ಕಂಥ ಅರುಂಧತಿ ನಕ್ಷತ್ರ ತೋರಿಸ್ಬೇಕು ಅಂತಿದೆ ಅರುಂಧತಿ ನಕ್ಷತ್ರ ತುಂಬ ಕಣ್ಣಿಗೆ ಕಾಣದ ಸಣ್ಣ ನಕ್ಷತ್ರ ಆ ವಸಿಷ್ಠ ನಕ್ಷತ್ರದ ಪಕ್ಕದಲ್ಲಿರುತ್ತೆ ಧ್ರುವ ಧ್ರುವನಿಂದ ಕೆಳಕ್ಕೆ ಸಪ್ತರ್ಷಿ ಮಂಡಲ ಸಪ್ತರ್ಷಿ ಮಂಡಲದಲ್ಲಿ ವಸಿಷ್ಠ ನಕ್ಷತ್ರ ಅದ್ರ ಪಕ್ಕದಲ್ಲಿ ಅರುಂಧತಿ ನಕ್ಷತ್ರ ಸ್ವರೂಪಿಗಳಾಗಿ ಆದರ್ಶರಾದ ಗಂಡ ಹೆಂಡತಿರು ಇದ್ದಾರೆ ಇವತ್ತಿಗೂ ಆ ಥರ ಇರಬೇಕು ಅಂತ ಶೋಯಿಂಗ್ ಐಡಿಯಲ್ಸ್ ಗ್ರೇಟ್ ಐಡಿಯಲ್ಸನ್ನು ನಾವು ಇಟ್ಟಾಗ ಮೋಟಿವೇಶನ್ ಆಗುತ್ತದೆ ಅನ್ನೋ ಅರ್ಥದಲ್ಲಿ ಹೀಗೆಲ್ಲ ಬಂದಿದೆ ಆಮೇಲೆ ಕಡೆಯಲ್ಲಿ ಅಂತ್ಯಷ್ಟಿ ಉಂಟು ತುಂಬ ಜನಕ್ಕೆ ಸಾವು ಅಂದರೆ ಬಹಳ ಭಯ ಏನು ಯೋಚನೆ ಮಾಡಬೇಕಾಗಿಲ್ಲ ಎಲ್ಲರಿಗೂ ಯಾವ ಸಂದೇಹವೂ ಇಲ್ಲದೆ ಬರುವಂಥದ್ದು ಸಾವೆ ಹಾಗಾಗಿ ಅನಿವಾರ್ಯವಾದದ್ದು ಅಂಗೀಕಾರ್ಯ ಆ ಕಾರಣದಿಂದ ಅಂತ್ಯಷ್ಟಿ ಅಂದರೆ ಸಾವು ಕೂಡ ಒಂದು ಯಜ್ಞ ಎನ್ ಮರಣಂ ತದ ಭೃತಃ ಅಂತಲೇ ಯಜುರ್ವೇದ ಹೇಳುತ್ತದೆ ಸಾವು ಕಟ್ಟಕಡೆ ಜೀವನ ಯಜ್ಞದಲ್ಲಿ ಮಾಡುವ ಮಹಾ ಮಜ್ಜನ ಮಹಾಸ್ನಾನ ಅಂತನ್ನುವ ಅರ್ಥದಲ್ಲಿದೆ ಆಗ ಆ ಮರಣ ಕಾಲದಲ್ಲಿ ಅವನನ್ನು ಭೂಶಯನ ಮಾಡಿಸ್ಬೇಕು ನೆಲದಲ್ಲಿ ಮಲಗಿಸಬೇಕು ಆ ವ್ಯಕ್ತಿಯನ್ನು ಕಿವಿಯಲ್ಲಿ ತಾರಕ ಮಂತ್ರವನ್ನು ಹೇಳಬೇಕು ಬಾಯಿಗೆ ತುಳಸಿ ತೀರ್ಥ ಬಿಡಬೇಕು ಇತ್ಯಾದಿ ಎಲ್ಲ ಉಂಟು ಸಾಯ್ತಾ ಅಂತ ವ್ಯಕ್ತಿಗೆ ಹೇಗೆ ಗೊತ್ತಾಗುತ್ತೆ ಅವ್ರು ಸಾಯ್ತಾರೆ ಅಂತ ಆತ್ಮೀಯರಿಗೆ ಹೇಗೆ ಗೊತ್ತಾಗುತ್ತೆ ಇದೆಲ್ಲ ಸತ್ತ ಮೇಲೆ ಮಾಡೋದಾಗಿದೆ ಅಟ್ಟಿ ಒಂದು ಸಮಾಧಾನ ಆದರೆ ಅಲ್ಲಿ ಕಾಣಬೇಕಾದದ್ದು ಏನಂದರೆ ಸತ್ತ ಮೇಲೆ ಆ ವ್ಯಕ್ತಿಯನ್ನ ಹೊರಗಡೆಗೆ ತೆಗೆದುಕೊಂಡು ಬಂದು ಆತನನ್ನು ಸ್ಮಶಾನಕ್ಕೆ ಎತ್ಕೊಂಡು ಹೋಗುವಾಗ ಶವವಾಹಕರು ಯಾರಿರ್ತಾರೆ ಅವರಿಗೆ ಭಾರ ಆಗುತ್ತೆ ಅಂತ ಮೂರು ಕಡೆಗೆ ಇಳಿಸೋದುಂಟು ಈಗ ಅದೆಲ್ಲ ಕ್ರಿಮೆಟೋರಿಯಂನಲ್ಲಿ ಮೂರು ಸರ್ತಿಯ ಚಟ್ಟಾನ ಜರುಗಿಸ್ಬಿಡ್ತಾರೆ ತಪ್ಪಿಲ್ಲ ವಿ ಆರ್ ರಿಮೆಂಬರಿಂಗ್ ಇಟ್ ಯಾಕೆಂದರೆ ಸ್ವಲ್ಪ ರೆಸ್ಟ್ ತಗೊಳ್ಬೇಕು ಅಂತ ಆಗ ಮಂತ್ರ ಉಂಟು ನಿಮ್ಮ ಭುಜಕ್ಕೆ ನೋವಾಗಿರ್ಬೋದು ದಯವಿಟ್ಟು ಸ್ವಲ್ಪ ತಾಳ್ಕೊಳ್ಳಿ ಅಂತ ಹೇಳುವಂಥದ್ದು ಈಗ ನಮಗೆ ಕನ್ನಡ ಇದ್ದಂತೆ ಆಗ ಸಂಸ್ಕೃತದಲ್ಲಿ ಹೇಳ್ಕೊಳ್ತಾ ಇದ್ದಿದ್ವೆಲ್ಲ ಕೂಡ ಮತ್ತು ಅಲ್ಲಿಗೆ ತೆಗೆದುಕೊಂಡು ಹೋದ ಮೇಲೆ ಒಂದು ಮಡಕೆಯಲ್ಲಿ ನೀರನ್ನು ತುಂಬಿ ಆ ಮನುಷ್ಯನ ಶವದ ಸುತ್ತಲೂ ಪ್ರದಕ್ಷಿಣೆ ಮಾಡ್ತಾರೆ ಮಾಡಿಸಿ ಒಂದೊಂದು ಪ್ರದಕ್ಷಿಣೆ ಆಗ್ತಿದ್ದಂತೆ ಒಂದೊಂದು ರಂಧ್ರ ಮಾಡ್ತಾರೆ ಆ ಮಡಕಿಯೇ ದೇಹ ಆ ನೀರೇ ಆಯುಷ್ಯ ಒಂದೊಂದು ರಂಧ್ರವು ಒಂದೊಂದು ಅಧಿಭೂತ ಅಧಿದೈವ ಅಧ್ಯಾತ್ಮ ಅಂತ ಮೂರು ಕಾರಣಗಳಿಂದ ಆಯುಷ್ಯ ಹೋಗುತ್ತೆ ಅಧಿಭೂತ ಅಂದರೆ ಫಿಸಿಕಲ್ ಇಂದ ಆಯುಷ್ಯ ಕಡಿಮೆ ಆಗುತ್ತದೆ ಅಧಿದೈವ ಅಂತಂದರೆ ಆಕಸ್ಮಿಕವಾದ ಆಕ್ಸಿಡೆಂಟ್ಸಿಂದ ಆಗುತ್ತೆ ಅಧ್ಯಾತ್ಮ ಅಂದರೆ ಮಾನಸಿಕ ವೇದನೆಯಿಂದ ಹೀಗೆ ಮೂರು ರೀತಿಯಲ್ಲಿ ನಮ್ಮ ಆಯುಷ್ಯ ಕಡಿಮೆ ಆಗಿ ಆಯುಷ್ಯ ಅನ್ನೋ ನೀರು ಸುರಿದು ದೇಹ ಅನ್ನುವ ಮಡಿಕೆ ಖಾಲಿ ಆಗುವ ಹೊತ್ತಿಗೆ ಅದನ್ನು ಒಡೆಯಬೇಕು ಇನ್ನು ವಿ ಹ್ಯಾವ್ ಟು ಕಾಸ್ಟ್ ಅ ಬಾಡಿ ಅನ್ನುವ ಅರ್ಥದಲ್ಲಿ ಆ ದೇಹವನ್ನು ಅಗ್ನಿಗೆ ಕಟ್ಟ ಕಡೆಗೆ ನಿನಗೆ ಕೊಡುವ ಆಹುತಿ ಸಮಿತ್ತು ಅಂತ ಅರ್ಪಣೆ ಮಾಡುವಂಥದ್ದಾಗುತ್ತದೆ ಕೆಲವರು ಖನನ ಭೂಸ್ಥಾಪನ ಮಾಡ್ಬೋದು ಹೂಳುವುದು ಅಂತೀವಲ್ಲ ಬರಿ ಹಿಂಗ್ ಮಾಡ್ಬೋದು ಇನ್ನು ಕೆಲವು ಕ್ರಿಮೇಟ್ ಅಂತ ದಹನ ಮಾಡಬಹುದು ಪಂಚಭೂತಗಳಲ್ಲಿ ಯಾವುದ್ರೊಳಗಾದರೂ ಒಂದ್ರೊಳಗೆ ಮಾಡಬೇಕು ಪಾರ್ಸಿಗಳೆಲ್ಲ ಆಕಾಶಕ್ಕೆ ಬಿಟ್ಬಿಡ್ತಾರೆ ಓಪನ್ ಸ್ಪೇಸಲ್ಲಿ ಬಿಟ್ಬಿಡ್ತಾರೆ ಆಕಾಶ ವಾಯು ಸೇರಿರುತ್ತದೆ ಆಕಾಶವಾಣಿಗಳಲ್ಲಿ ಸೇರಿದರೆ ಪೊಲ್ಯೂಷನ್ ಜಾಸ್ತಿ ಆಗುತ್ತದೆ ನೋಡೋರಿಗೂ ಕಷ್ಟ ಆ ಕಾರಣದಿಂದ ನೀರಲ್ಲಿ ಬಿಡೋಣ ನೀರಲ್ಲಿ ಸನ್ಯಾಸಿಗಳು ದೇಹ ಬಿಡ್ತಾರೆ ಅಂತೆಲ್ಲ ಉಂಟು ಎಲ್ಲಿ ಸದಾ ನದಿ ಸಿಗುತ್ತೆ ಎಲ್ಲಿ ಸಮುದ್ರ ಸಿಗುತ್ತದೆ ಅದು ಮತ್ತು ವಾಟರ್ ಪೊಲ್ಯೂಷನ್ ಆಗುತ್ತದೆ ಅದಕ್ಕೆ ಇನ್ನು ಉಳಿತಕ್ಕಂಥದ್ದು ಅತ್ಯಂತ ಕಡಿಮೆ ಪರಿಸರ ಹಾನಿಯಾಗುವಂಥದ್ದು ಇವೆರಡರೊಳಗೆ ಅಂತ ದಹನ ಮತ್ತು ಖನನ ಅಂತ ಮಾಡಿಕೊಂಡಿರ್ತಕ್ಕಂಥದ್ದು ಖನನಕ್ಕೆ ಜಾಗ ಎಲ್ಲಿ ಹಾಗಾಗಿ ದಹನ ಕಡೆ ಉಳ್ಕೊಳ್ಳುವಂಥದ್ದು ಮತ್ತು ದೇಹ ಅಗ್ನಿಯಲ್ಲಿ ಅದು ಒಂದು ಕೊನೆಯ ಸಮಿತು ಅಂತ ಲೀನ ಆಗುವುದು ಒಂದು ಸಬ್ಲೈಮ್ ಕಾನ್ಸೆಪ್ಟ್ ಅನ್ನುವ ಅರ್ಥದಲ್ಲಿ ನೋಡಿದಾಗಲೂ ಗೊತ್ತಾಗುತ್ತದೆ ಈ ಸಂದರ್ಭದಲ್ಲಿ ಒಂದು ಹೇಳಬೇಕು ನಮ್ಮಲ್ಲಿ ಮುತ್ತೈದೆಯರು ವಿಧವೆಯರು ಅಂತ ಒಂದು ದೊಡ್ಡ ವ್ಯತ್ಯಾಸ ಮಾಡಿಕೊಂಡಿದ್ದಾರೆ ಇದಕ್ಕೆ ಯಾವುದಕ್ಕೂ ಆಧಾರ ಇಲ್ಲ ಶಾಸ್ತ್ರಗಳಲ್ಲಿ ಮುತ್ತೈದೆ ಸೌಭಾಗ್ಯ ಅಂತ ಅರ್ಶಿನ ಕುಂಕುಮ ಮತ್ತು ಬಳೆ ಕರಿಮಣಿ ಇತ್ಯಾದಿ ಏನು ಹೇಳ್ತಾರೆ ಅದು ಯಾವುದೋ ಒಂದು ಸ್ಪೆಷಲ್ ಪ್ರಿವಿಲೇಜ್ ಆಗಿ ಶಾಸ್ತ್ರಕಾರರು ಹೇಳಿಯೇ ಇಲ್ಲ ಅದರಿಂದಾಗಿ ಮುತ್ತೈದ ಈ ವಿಶೇಷ ಲಕ್ಷಣ ಅನ್ನೋದು ಇಲ್ಲದೆ ಇದ್ದಾಗ ಈ ಅವ ಲಕ್ಷಣ ಎಲ್ಲ ತೆಗೆದು ವಿಧವೇನ ಅವಲಕ್ಷಣ ಮಾಡಬೇಕು ಅನ್ನೋದು ಮೊದಲು ಇಲ್ಲವೇ ಇಲ್ಲ ಋಗ್ವೇದದ ಚರ್ಮ ಸೂಕ್ತದಲ್ಲಿ ಬರುತ್ತದೆ ಆ ಗಂಡ ತೀರ್ಕೊಂಡಾಗ ಚಿತೆಯಲ್ಲಿ ಗಂಡನ ಮೇಲೆ ಗಂಡನ ಶವವನ್ನು ಇಟ್ಟು ಅದರ ಪಕ್ಕದಲ್ಲಿ ಅವಳು ಮಲಗದ ಮೇಲೆ ಅವಳಿಗೆ ಮತ್ತೆ ವಿವಾಹ ಆಗಬೇಕು ಅಂತ ಇದ್ದರೆ ಅವಳಿಗೆ ಮದುವೆ ಆಗಬೇಕಾದ ಗಂಡ ಬಂದು ಮತ್ತೆ ಒಂದು ಮಂತ್ರ ಹೇಳ್ತಾನೆ ಇಲ್ಲದೇ ಇದ್ದರೆ ಪುರೋಹಿತರು ಒಂದು ಮಂತ್ರ ಹೇಳಿಬಿಟ್ಟು ನಿನ್ನ ಜೊತೆ ಅವನ ಜೊತೆ ನಿನ್ನ ಬದುಕು ಮುಗೀತಮ್ಮ ನೀನು ಎದ್ದು ಬಾ ಆ ಚಿತೆ ಮೇಲೆ ಮಲಗಿದ್ದು ಹಿಂಗೆ ಎದ್ದು ಬರೋದ್ರೊಳಗೇನೆ ಯುವರ್ ಲೈಫ್ ವಿತ್ ಹಿಮ್ ಇಸ್ ಓವರ್ ದಟ್ ಲೈಫ್ ಈಸ್ ಓನ್ಲಿ ಆಫ್ ಮೆಮರಿ ಬಾ ಅಂದರೆ ನೀವು ಹೊಸ ಬದುಕನ್ನು ಪ್ರವೇಶಿಸ್ತೀಯಾ ಅನ್ನುವಂತೆ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಸಾರಣ ಭಾಷ್ಯವೂ ಹಾಗೆ ಹೇಳುತ್ತದೆ ಅಂದರೆ ವಿಧವೆಯನ್ನು ಯಾರು ಹಂಗಿಸುವುದು ಅಮಂಗಳ ಅಂತ ನೋಡುವುದು ಇಲ್ಲವೇ ಇರಲಿಲ್ಲ ವಿಧವಾ ವೇಷ ಅನ್ನುವುದೇ ಇರಲಿಲ್ಲ ಮತ್ತು ತುಂಬ ಜನಕ್ಕೆ ವಿಧವೆಯರು ದೇವಿ ಪೂಜೆ ಮಾಡ್ಬೋದಾ ಅರ್ಶನಾ ಕುಂಕುಮ ಇಟ್ಟು ದೇವರಿಗೆ ಆರಾಧನೆ ಮಾಡ್ಬೋದಾ ಈ ಥರದ್ದೆಲ್ಲ ಇಟ್ಕೊಂಡು ಬಹಳ ಮನಸ್ಸಿಗೆ ನೋವು ಮಾಡೋದೆಲ್ಲ ಇದೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಆದರೂ ನಡೀತಾ ಇರ್ತದೆ ವಸ್ತುತಃ ಮಹಾದೇವಿ ಪಾರ್ವತಿ ಲಲಿತಾ ತ್ರಿಪುರ ಸುಂದರಿಯ ದಶಮಹಾವಿದ್ಯಾ ಸ್ವರೂಪಗಳಲ್ಲಿ ಒಂದು ವಿಧವಾ ಸ್ವರೂಪ ಧೂಮಾವತಿ ಅಂತ ನಮ್ಮ ಶೆಟ್ಟ್ರಿಗೆ ಗೊತ್ತು ಜುಮಾಲದಿ ಅಂತ ದಕ್ಷಿಣ ಕನ್ನಡದಲ್ಲಿ ಒಂದು ಭೂತ ಇದೆಯಲ್ಲ ಅದು ಧೂಮಾವತಿನೇ ಧೂಮಾವತಿ ಅಂತ ಕರೀತಾರೆ ಅದು ಜುಮಾಲ್ದಿ ಅಂತ ಭೂತಾರಾಧನೆಯಲ್ಲಿ ದೇವಿಯಾಗಿರ್ತಕ್ಕಂಥದ್ದು ದೈವ ಹೀಗಾಗಿ ಧೂಮಾವತಿ ಎನ್ನುವ ದೇವತಾರೂಪಿಣಿ ವಿಧವೆಯಾಗಿಯೇ ಇದ್ದಾಳೆ ಪಾರ್ವತಿ ಜಗನ್ಮಂಗಳೇ ವಿಧವೆಯ ರೂಪವನ್ನು ತಾಳಿದ್ದೀನಿ ಅಂತಂದರೆ ಯಾವುದು ಅಮಂಗಳವಲ್ಲ ಅಂತ ತೋರ್ಪಡಿಸೋದಕ್ಕೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ವಿಧವೆಯನ್ನು ತುಂಬ ಕೀಳಾಗಿ ಕಾಣುವುದು ಅದೆಲ್ಲ ತಲೆ ಬೋಳಿಸೋದು ಮುಂಡನ ಮಾಡೋದು ಅದು ಯಾವುದಕ್ಕೂ ಧರ್ಮಶಾಸ್ತ್ರದಲ್ಲಿ ಇಲ್ಲ ಆಧಾರ ಇಲ್ಲ ದಿಸ್ ಆರ್ ಆಲ್ ಪ್ರಾಕ್ಟೀಸಸ್ ವಿಚ್ ಹ್ಯಾಪನ್ ವಿತ್ ಇನ್ ಒನ್ ಮಿಲಿಯನ್ ಒಂದು ಸಾವಿರ ವರ್ಷಗಳಿಂದ ಈಚೆಗೆ ಬಂದಿದ್ದು ಪ್ರಾಚೀನದಲ್ಲಿ ಯಾವುದೂ ಇಲ್ಲ ನಮ್ಮ ವೈದಿಕ ಶಾಸ್ತ್ರದಲ್ಲಿ ಅದಕ್ಕೆ ಅವಕಾಶವೇ ಇಲ್ಲ ಅಂತ ಗೊತ್ತಾಗುತ್ತದೆ ಹಾಗೆಯೇ ಈ ಸೂತಕ ಇತ್ಯಾದಿಗಳ ಬಗ್ಗೆ ತುಂಬ ತಲೆ ಕೆಡಿಸ್ಕೋತಾರೆ ಅವರು ಮೂರು ದಿವಸದ ದಾಯಾದಿಗಳು ಏಳು ದಾಯಾದಿಗಳು ಮತ್ತೊಬ್ಬರು ಮಗನೊಂದು ಈ ಥರದ್ದೆಲ್ಲ ಯಾರಿಗೆ ಕೆಲಸ ಇಲ್ಲವೋ ಅವರಿಗೆ ಸೂತಕ ಉಂಟು ಅಂತ ಕಡೆಗೆ ಧರ್ಮಶಾಸ್ತ್ರ ತೀರ್ಮಾನ ಕೆಲಸ ಅಂದರೆ ಎಂಗೇಜ್ಮೆಂಟ್ ಯಾರಿಗಿಲ್ಲವೋ ಅವರಿಗೆ ಎಂಗೇಜ್ಮೆಂಟ್ ಇಲ್ಲದೇ ಇದ್ದಾಗ ಶೋಕ ಬರ್ತದೆ ಸೀರಿಯಸ್ಸಾಗಿ ನಾನು ಹೇಳ್ತೇನೆ ಶೋಕ ಯಾರನ್ನು ಕಾಡುತ್ತೆ ಆ್ಯಕ್ಟಿವಿಟಿ ಇಲ್ಲದೆ ಇದ್ದವ್ರನ್ನ ಕಾಡುತ್ತೆ ಹಾಗಾಗಿ ಆ್ಯಕ್ಟಿವಿಟಿ ಇದ್ದವರಿಗೆ ಶೋಕವಿಲ್ಲ ಹಾಗೆ ಜ್ಞಾನ ಇದ್ದವರಿಗೆ ಶೋಕವಿಲ್ಲ ಅಂತ ನಮ್ಮ ಹುಟ್ಟಿಗೂ ಮೈಲಿಗೆ ಸಾವುಗೂ ಮೈಲಿಗೆ ಇದೆ ಸೂತಕ ಇದೆ ಯಾಕೆ ಅಂತಂದರೆ ಎರಡೊಳಗೂ ಕೂಡ ಮನಸ್ಸಿಗೆ ಉದ್ವಿಗ್ನತೆ ಆಗುತ್ತದೆ ಯಾರಿಗೆ ಉದ್ವಿಗ್ನತೆ ಇರುತ್ತೆ ಕೆಲಸ ಇಲ್ಲದೆ ಇದ್ದವರಿಗೆ ತುಂಬ ಕೆಲಸ ಇದ್ದವರಿಗೆ ಅದೇ ತೊಗೊಂಡು ಅವರ ಅವರ ಆಂಗ್ಝೈಟಿನೆಲ್ಲನೇ ಹಾಗಾಗಿ ಅವ್ರ ಆ್ಯಕ್ಟಿವಿಟಿ ಇರೋದ್ರಿಂದ ಇರೋಲ್ಲ ಮತ್ತು ಯಾರಿಗೆ ಜ್ಞಾನ ಇರುತ್ತೋ ಅವರಿಗೆಲ್ಲ ಹಾಗಾಗಿ ಜ್ಞಾನಿಗೆ ಮತ್ತು ಲೋಕ ಸಂಗ್ರಹ ರೂಪವಾದ ಕರ್ಮಿಷ್ಠನಿಗೆ ಇವರಿಬ್ಬರಿಗೂ ಕೂಡ ಸೂತಕ ಇಲ್ಲ ಮಿಕ್ಕ ಏನೂ ಕೆಲಸ ಮಾಡದೇ ಇದ್ದವರಿಗೆ ಉಂಟು ಮತ್ತು ಎಷ್ಟು ಪ್ರೀತಿ ಇದೆಯಲ್ಲ ಶೋಕದಿಂದಾಗಿ ಸೂತಕ ಅಂತ ಶೋಕ ಇಲ್ಲದೇ ಇದ್ದವನಿಗೆ ಸೂತಕ ಇಲ್ಲ ಅಂದಿದ್ದಾರೆ ದುಃಖ ಇಲ್ಲ ಅಂದರೆ ಸೂತಕ ಇಲ್ಲ ಅಂತ ಹಾಗೆಯೇ ಶವವನ್ನು ಮುಟ್ಟಬೈಕೆ ಬೇಡವೆ ತಂದೆ ತಾಯಿಗಳು ಬದುಕಿದ್ರೆ ನೋಡಲೇಬಾರ್ದು ಕೆಲವರು ತುಂಬ ಹೆದರ್ಕೊಂಡು ಭಯಪಡ್ತಾರೆ ತುಂಬ ತುಂಬ ತಪ್ಪೋದು ಯಾವುದೇ ಶವಸಂಸ್ಕಾರಕ್ಕೆ ಸಹಾಯ ಮಾಡೋದು ತುಂಬ ಪ್ರಯೋಜನಕಾರಿ ಅಂತ ಧರ್ಮಶಾಸ್ತ್ರಗಳು ಹೇಳಿವೆ ಅನಾಥ ಶವಸಂಸ್ಕಾರ ಮಾಡಿದ್ರೆ ನೂರು ಅಶ್ವಮೇಧಗಳ ಫಲ ಅಂತ ಕೂಡ ಹೇಳ್ತಾರೆ ಹೀಗಾಗಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಈ ವಿಷಯದಲ್ಲಿ ಇಸ್ಲಾಂನಲ್ಲಿ ನೋಡಿ ಶವ ವಾಹನ ಬರ್ತಾ ಇದ್ದರೆ ಯಾರೇ ಮುಸ್ಲಿಮರು ಹೋಗ್ಬಿಟ್ಟು ಅದಕ್ಕೆ ಹೆಗಲು ಕೊಡಬೇಕು ಅಂತ ಉಂಟು ತುಂಬ ದೊಡ್ಡ ಪ್ರಾಕ್ಟೀಸ್ ಅದು ನಮ್ಮಲ್ಲಿ ಅದೇ ಥರದ್ದೇ ಪದ್ಧತಿ ಇರುವಂಥದ್ದು ಅಂದರೆ ಯಾರೂ ಸಹಕಾರವನ್ನು ಕೊಡಬೇಕು ಅಂತ ಇರತಕ್ಕಂಥದ್ದು ಹಾಗಾಗಿ ಹೆಂಗಸ ಸ್ಮಶಾನಕ್ಕೆ ಹೋಗಬಾರ್ದು ಮಕ್ಕಳು ಹೋಗಬಾರ್ದು ಭಯ ಪಡುವಂತಿದ್ರೆ ಹೋಗಬಾರ್ದು ಆದರೆ ಭಯ ಇಲ್ಲದ ಜಾಗದಲ್ಲಿ ವಿಶ್ವಾಸ ಇದ್ದ ಜಾಗದಲ್ಲಿ ಹೋಗಿ ಮಾಡೋದಕ್ಕೆ ಯಾವ ನಿಷೇಧವೂ ಅನ್ನುವಂಥದ್ದು ಇಲ್ಲ ಅದೇ ರೀತಿ ಶ್ರಾದ್ದ ಭೋಜನ ಕೂಡ ಅವ್ರ ಮನೆ ತಿತಿ ಅವ್ರ ಮನೆ ನಾವು ಹೇಗೆ ತಿನ್ನೋಣ ಅವ್ರಿಗೆ ತೊಂದರೆ ಇದ್ದರೆ ತಿನ್ನೋದು ಬೇಡ ಆದರೆ ಶ್ರಾದ್ದದಲ್ಲಿ ಇಷ್ಟೈ ಸಹ ಭುಜ್ಯತ ಅಂತ ಹೇಳೋದು ಯಾರು ಆತ್ಮೀಯರೋ ಹೋಗಿ ಮಾಡ್ಬೋದು ಅಂತ ಅಂದರೆ ನಿಮಗೆ ಅವರು ತೀರ್ಕೊಂಡಾಗ ಅವ್ರ ಮನೆಯಲ್ಲಿ ಶ್ರದ್ಧಾ ಭೋಜನವನ್ನು ಮಾಡ್ಬೋದು ತೀರ್ಕೊಂಡವ್ರಿಗೆ ನೀವು ಆತ್ಮೀಯರಾಗಿದ್ದರೆ ಅಥವಾ ಶ್ರದ್ಧೆ ಮಾಡುವವರಿಗೆ ನೀವು ಆತ್ಮೀಯರು ಅಂತ ಅನಿಸ್ಕೊಂಡಿದ್ರೆ ಕರೆದಾಗ ಹೋಗುವುದಕ್ಕೆ ಯಾವ ದೋಷವೂ ಇಲ್ಲ ಅಂತ ಅನ್ನೋದು ಗೊತ್ತಾಗುತ್ತದೆ ಅಂದರೆ ಇದೆಲ್ಲ ಇಂದ ಬರ್ತಕ್ಕಂಥದ್ದು ಆ ತೀರ್ಕೊಂಡು ವ್ಯಕ್ತಿಯಲ್ಲಿ ಗೌರವ ಮಾತ್ರ ಇರಬೇಕು ಅಗೌರವ ಇದ್ದು ನಾವು ಹೋಗಬಾರ್ದು ಅಷ್ಟೇ ಅದು ಬಿಟ್ಟು ಇನ್ಯಾವುದೂ ಇಲ್ಲ ಅಂತ ಗೊತ್ತಾಗುತ್ತದೆ ಆಮೇಲೆ ಇನ್ನೂ ಒಂದು ಏನಂದರೆ ಇಂಥದ್ದೇ ಅಡುಗೆ ಅಂಥದ್ದೇ ಅಡುಗೆ ಅಂತ ಅವ್ಯಾವುದೂ ಇಲ್ಲ ನಮ್ಮಲ್ಲಿ ಆ ಕಾಲದಲ್ಲಿ ಏನು ತರಕಾರಿ ಸಿಗ್ತಾ ಇತ್ತು ಅದನ್ನೇ ಮಾಡ್ತಾಯಿದ್ರು ಆಗ ಕಡಲೆಬೇಳೆ ನಮ್ಮ ದೇಶದಲ್ಲಿ ಇರಲಿಲ್ಲ ಕಡಲೆಬೇಳೆ ಆಫ್ಲೇಟ್ ಬಂದದ್ದು ಮೊದಲು ಕಡಲೆಬೇಳೆಯನ್ನು ಕುದುರೆಗಳಿಗೆ ಹಾಕ್ತಾಯಿದ್ರು ನಮ್ಮ ಸ್ವಾಮಿಗೆ ಹಯಗ್ರೀವ ಮಡ್ಡಿ ಅಂತ ಮಾಡ್ತಕ್ಕಂಥದ್ದು ಹಾಗೆ ಬಂದದ್ದು ಕುದುರೆಗಳಿಗೆ ಆಹಾರ ಕೊಡ್ತಾ ಇದ್ದಿದ್ದರಿಂದ ಅಂತ ರಾಜಾಶ್ವಾವಸತಂ ಪ್ರಯಾಹೆ ಚಣಕಾ ಭೂಷಾನ್ ಸುಖಂ ಭಕ್ಷಯ ಅಂತ ಭಲ್ಲಟ ತನ್ನ ಶತಕದಲ್ಲಿ ಹೇಳ್ತಾನೆ ಕಾಶ್ಮೀರದ ಕವಿ ಎಂಟು ಒಂಬತ್ತನೇ ಶತಮಾನದಲ್ಲಿ ಆ ಕಾಲದಲ್ಲಿ ಕುದುರೆಗಳಿಗೆ ಹಾಕ್ತಾಯಿದ್ರು ಅಂತ ಗೊತ್ತಾಗುತ್ತೆ ಬಾಟ್ನಿ ರಿಸರ್ಚ್ ಎಲ್ಲ ಆಗಿದೆ ಇದ್ರ ಬಗ್ಗೆ ಬೇಕಾದಷ್ಟು ಆಧಾರ ಕೊಡ್ತೀನಿ ಆಗ ಉದ್ದಿನ ಬೇಳೆನೇ ಇದ್ದಿದ್ದು ಉದ್ದಿನ ಒಡೆಯನೇ ಮಾಡ್ತಾ ಇದ್ದಿದ್ದು ಈಗಲೂ ತಮಿಳ್ನಾಡಿನ ಅಯ್ಯರ್ಗಳು ಶ್ರಾದ್ದದಲ್ಲಿ ಮಾಡುವಂತೆ ಉದ್ದಿನ ಒಡೆಯನೇ ಹಬ್ಬದಲ್ಲಿಯೂ ಮಾಡ್ತಾರೆ ಅದೇ ನಡೀತಾ ಇದ್ದಿದ್ದು ಅದಕ್ಕೆ ನಮ್ಮ ಹೋಟೆಲ್ಗಳಲ್ಲಿ ನಿತ್ಯವೂ ಉದ್ರೋಣೆ ಮಾಡೋದ್ರೊಳಗೆ ಯಾವ ಬೇಜಾರು ಇಲ್ಲ ಎಲ್ಲರೂ ಸ್ವೀಕಾರ ಮಾಡಬಹುದು ನೋಡಿ ಈ ಕಾಲದ ಟ್ರೆಡಿಷನ್ ಏನೇ ಇದ್ರು ದಿ ರಿಯಲ್ ವೈದಿಕ್ ವ್ಯಾಲ್ಯೂ ಈಸ್ ವೆಲ್ ಪ್ರಿಸರ್ವ್ಡ್ ಇನ್ ಅವರ್ ಹೋಟೆಲ್ಸ್ ಜನಕ್ಕೆ ಬೇಕಾಗಿದ್ದು ಉದ್ದ ಉಳಿದೆ ಉಳಿಯುತ್ತದೆ ಅಂತ ಗೊತ್ತಾಗುತ್ತದೆ ಆಗ ಇಷ್ಟೋ ತರಕಾರಿಗಳಿರಲಿಲ್ಲ ಈಗ ಬೀಟ್ರೂಟು ಕ್ಯಾಬೇಜು ಕ್ಯಾರೆಟು ಇತ್ಯಾದಿಗಳೆಲ್ಲ ಆಮೇಲೆ ಬಂದಿದ್ದು ಸೌತ್ ಅಮೇರಿಕಾಯಿಂದ ಮತ್ತು ತೊಗರಿಬೇಳೆ ಸೌತ್ ಆಫ್ರಿಕಾಯಿಂದ ಬಂತು ಹೀಗೆ ಬೇರೆ ಬೇರೆ ಕಡೆಯಿಂದ ಬಂತು ಆಗಿದ್ದಿದ್ದು ಎಳ್ಳು ಎಳ್ಳಿನ ಎಣ್ಣೆ ಅಷ್ಟೇ ಇದ್ದದ್ದು ಕಡಲೆಕಾಯಿ ಎಣ್ಣೆ ಇರಲಿಲ್ಲ ಕಡಲೆಕಾಯಿ ಸೌತ್ ಅಮೇರಿಕಾಯಿಂದ ಸಿಕ್ಕದ್ದು ಈ ಥರ ಹಾಗಾಗಿ ಶ್ರಾದ್ದದಲ್ಲಿ ಬಳಸ್ತಾ ಮೆಣಸಿನಕಾಯಿ ಚಿಲಿಯಿಂದ ಬಂತು ಮೆಣಸು ಶುಂಠಿನೇ ಇದ್ದದ್ದು ಅವುಗಳನ್ನು ಇದ್ದರು ಹೀಗಾಗಿ ಇದು ವರ್ಜ ಇದು ನಿಷೇಧ ಇದು ವಿಶ್ವಾಮಿತ್ರ ಸೃಷ್ಟಿ ಅಂತೆಲ್ಲ ಹೀಗೆ ಬಂದಿವೆ ಆದರೆ ಯಾವ ತರಕಾರಿ ಯಾವ ಪದಾರ್ಥ ಇದೆ ಅದರೊಳಗೆ ಮಾಡಬಹುದು ಅಂತಿದೆ ರಾಮ ತನ್ನ ತಂದೆಗೆ ಶ್ರಾದ್ದ ಮಾಡಿದಾಗ ಕಾಡದಲ್ಲಿ ಬೋರೆ ಹಣ್ಣು ಅಂತೀವಲ್ಲ ಬೆರ್ರೀಸ್ ಅದನ್ನು ಇಟ್ಟು ಮಾಡ್ದ ಅಂತ ಬರ್ತದೆ ಮತ್ತು ಬದರಿ ಪಿಣ್ಯಾಕ ಪಿಣ್ಯಾಕ ಅಂತಂದರೆ ಈ ಕೆಲವು ಕಾಯಿಗಳನ್ನೆಲ್ಲ ಎಣ್ಣೆಗಾಗಿ ಹಿಂಡದ ಮೇಲೆ ಹಿಂಡಿ ಅಂತ ಬರ್ತಲ್ಲ ಅದು ಆ ಅದನ್ನೇ ಇಟ್ಟು ಮಾಡ್ದ ಅದು ನೋಡಿ ಕೌಸಲ್ಯಕ್ಕೆ ಸಂಕಟ ಆಗುತ್ತೆ ನಮ್ಮ ಮಹಾರಾಜನಿಗೆ ದಶರಥನಿಗೆ ಇಷ್ಟು ಬಡತನ ಶ್ರಾದ್ದವೇ ಅಂತ ಏನಿದ್ದರೆ ಅದರೊಳಗೆ ಮಾಡಬೇಕು ಅಂತ ಉಂಟು ಹೀಗಾಗಿ ಇವುಗಳಲ್ಲೆಲ್ಲ ತುಂಬ ವಿಧಿ ನಿಷೇಧಗಳನ್ನೋದಿಲ್ಲ ನಾವು ಭಾಳ ಪಟ್ಟುಕೊಂಡು ಮಾಡ್ತಾ ಇದ್ದೀವಿ ಭಯದಿಂದಾಗಿ ನಮಗೆ ಶ್ರದ್ಧೆ ಹೋಗ್ತಾ ಇದೆ ಅಡ್ಡದಾರಿ ಹುಡುಕೋತಾ ಇದ್ದೀವಿ ಹೌ ಟು ಅವಾಯ್ಡ್ ಥಿಂಗ್ಸ್ ಅಂತ ಅದು ಬೇಕಾಗಿಲ್ಲ ಯಾವುದಿದ್ದರೆ ಅದರೊಳಗೆ ಪ್ರಾಮಾಣಿಕವಾಗಿ ಮಾಡಬೇಕಾದದ್ದು ಅಂತ ಉಂಟು ಮತ್ತು ಶ್ರಾದ್ದ ಅನ್ನೋದು ಕೇವಲ ನಾಂದಿ ಶ್ರಾದ್ದದಿಂದ ಸಂಕಲ್ಪ ಶ್ರಾದ್ದದಿಂದ ಹಿರಣ್ಯ ಶ್ರಾದ್ದದವರೆಗೂ ಬೇಕಾದಷ್ಟು ಉಂಟು ಅಂದರೆ ಅವ್ರನ್ನ ನೆನೆಸ್ಕೊಂಡು ನಾವು ನಮ್ಮ ಕೈಯ್ಯಲ್ಲಿ ಇಷ್ಟೇ ಆಗೋದು ಅಂತ ಯಾವುದು ಮಾಡಿದ್ರೂ ಉಂಟು ಅಂತ ಶ್ರಾದ್ದ ಕಲ್ಪವನ್ನೆಲ್ಲ ಅತ್ರಿ ಮಹರ್ಷಿಗಳು ಮಾಡಿದ್ದು ಅಂತ ಅವತ್ತು ದಕ್ಷಿಣ ದಿಕ್ಕಿಗೆ ತಿರುಕ್ಕೊಂಡು ಯಮಲೋಕ ಇರೋದು ದಕ್ಷಿಣ ದಿಕ್ಕು ಅಂತ ನಮ್ಮ ವಿಶ್ವಾಸ ಅವ್ರನ್ನ ತೀರ್ಕೊಂಡು ಅವ್ರನ್ನ ನೆನೆಸ್ಕೊಂಡು ನಾಲ್ಕು ಹನಿ ಕಣ್ಣೀರು ಹಾಕಿದ್ರು ಶ್ರಾದ್ದ ಆಯಿತು ಅಂತ ಉಂಟು ಶ್ರದ್ಧೆಯಾ ದದಾತಿ ಇತಿ ಶ್ರಾದ್ದ ಶ್ರದ್ಧೆಯಿಂದ ಕೊಟ್ಟಿದ್ದು ಶ್ರಾದ್ದ ಅವತ್ತೇನು ಅವ್ರನ್ನ ನೆನೆಸ್ಕೊಂಡು ಅವ್ರ ಪರವಾಗಿ ಒಳ್ಳೆಯ ಕೆಲಸ ಮಾಡಬೇಕಾದದ್ದು ಅನ್ನುವುದು ಬಹಳ ಮುಖ್ಯವಾಗಿ ಅದಕ್ಕೆ ನಾವು ಒಂದು ಮೆಥಡ್ ಅಂತ ಮಾಡ್ಕೊಂಡಿದ್ವಿ ನಾನು ಹೇಳಿದ್ರಲ್ಲ ನಿನ್ನೆ ಗಣಪತಿಯನ್ನು ಯಾವ ಥರ ಇನ್ವೋಕ್ ಮಾಡೋದು ಹಾಗೆ ಇಲ್ಲಿ ಮತ್ತೊಬ್ಬರಲ್ಲಿ ನಾವು ಆವಾಹನೆ ಮಾಡ್ತೀವಿ ನಿಮಗೆ ಯಾರು ಆತ್ಮೀಯರೋ ಯಾರು ಗೌರವನೀಯರೋ ಅವರನ್ನೇ ಕರೆದು ಅವರಲ್ಲಿ ನಿಮ್ಮ ಪಿತೃದೇವತೆಗಳನ್ನು ಕಂಡು ಅಲ್ಲಿ ಅವರಿಗೆ ಊಟ ಹಾಕಿ ಆವಾಹನೆ ಮಾಡಿದ್ರೆ ತುಂಬ ಸಂತೋಷ ಎಷ್ಟೋ ಸರ್ತಿ ಪ್ರೊಫೆಷ್ನಲ್ಲಾಗಿ ಸಿಗ್ತಾರೆ ಶ್ರಾದ್ದ ಬ್ರಾಹ್ಮಣರು ಅಂತ ಅವ್ರ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ ಅವ್ರಿಗೆ ನಾವು ಯಾರೋ ಗೊತ್ತಿರೋಲ್ಲ ತುಂಬ ಮೆಕ್ಯಾನಿಕಲ್ಲಾಗಿ ನಡೆಯುತ್ತೆ ಬಹಳ ಬೇಜಾರಾಗುತ್ತೆ ಅದಕ್ಕೆ ಬದಲಾಗಿ ಪ್ರೀತಿ ವಿಶ್ವಾಸ ಎಲ್ಲಿರುತ್ತೋ ಅಲ್ಲಿ ಮಾಡಿ ಅಂತ ನಾನು ನಾನಂತೂ ಏನು ಮಾಡ್ತೀನೋ ಅದನ್ನೇ ಹೇಳ್ತೀನಿ ಪ್ರೀತಿ ಇದ್ದಲ್ಲಿ ನೀವು ಪಾದಪೂಜೆ ಮಾಡಬಲ್ಲರಿ ಪ್ರೀತಿ ಇಲ್ಲದೇ ಇದ್ದಾಗ ಏನು ಮಾಡ್ತೀವಿ ಏನೋ ಕಾಲು ಮೇಲೆ ನೀರು ಬಿದ್ದರೆ ಸಾಕು ಅಂತ ಅಂದುಕೊಳ್ಳೋದು ಆ ಥರ ತ್ಯಾತಕ್ಕೆ ಅದು ಆ ಹಿಂಸೆ ಅವ್ರಿಗೂ ಹಿಂಸೆ ಅವ್ರಿಗೆ ಯಾವಾಗ ಮುಗಿಸಿ ದಕ್ಷಿಣೆ ಕೊಡ್ತಾರೋ ಅಂತ ಅವ್ರಿಗೆ ದಿನ ತಿಂಗಳಿಡೀ ಶ್ರಾದ್ದದ ಊಟ ತಿಂದು ನಾಲ್ಗೆ ಜಡ್ದಿರುತ್ತೆ ಎಲ್ಲಿ ಹೋಗಿ ಗೋಬಿ ಮಂಚೂರಿ ತಿನ್ನೋಣ ಅಂತ ಪಾಪ ಅಂದ್ಕೋತಾ ಇರ್ತಾರೆ ಹಾಗಾಗಿ ನಿಜವಾಗಿ ಹಸಿವು ನಿಜವಾಗಿ ಪ್ರೀತಿ ನಿಜವಾಗಿ ವಿಶ್ವಾಸ ನಿಜವಾದ ನೀಡ್ ಅದು ಬಹಳ ಮುಖ್ಯ ಅವುಗಳನ್ನು ಇಟ್ಟುಕೊಂಡಾಗಿ ಇವುಗಳಿಗೆ ಅರ್ಥಪೂರ್ಣತೆ ಬರುತ್ತದೆ ಅಂತ ಹೀಗೆ ನಾನು ಕೆಲವೊಂದು ಅಂಶಗಳನ್ನು ನಮ್ಮ ಷೋಡಶ ಸಂಸ್ಕಾರದ ಹಿನ್ನೆಲೆಯಲ್ಲಿ ಹೇಳಿದ್ದೀನಿ ಹೌ ಟು ಕೋಪ್ ಅಪ್ ವಿತ್ ಟೈಮ್ಸ್ ಕೀಪಿಂಗ್ ದಿ ಸ್ಪಿರಿಟ್ ಇಂಟ್ಯಾಕ್ಟ್ ಅನ್ನುವಂಥದ್ದು ನನಗೆ ಮುಖ್ಯವಾದ ಉದ್ದೇಶ ಆಗಿದೆ ಇನ್ನು ಪ್ರಶ್ನೆಗಳು ಯಾವುದಾದ್ರೂ ಇದ್ದರೆ ಕೇಳಿ ಸಂತೋಷ ಕ್ಷಮಿಸಬೇಕು ಪ್ರಶ್ನೋತ್ತರ ಕಾರ್ಯಕ್ರಮ ಮುಂದುವರಿಯೋದಕ್ಕಿಂತ ಮುಂಚೆ ಭಾರತೀಯ ಸಂಸ್ಕೃತಿ ಸಾಂಸ್ಕೃತಿಕ ಕೂಟ ಕರ್ನಾಟಕ ವಿಭಾಗದ ವತಿಯಿಂದ ಈಗ ಶತಾವಧಾನಿ ಡಾಕ್ಟರ್ ಗಣೇಶ್ ಅವರನ್ನು ಸನ್ಮಾನಿಸಲು ಕರ್ನಾಟಕ ವಿಭಾಗದ ಅಧ್ಯಕ್ಷರಾದ ಶ್ರೀ ಅನಿಲ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಧನ್ಯವಾದಗಳು ಪ್ರಶ್ನೋತ್ತರ ಕಾರ್ಯಕ್ರಮ ಪ್ರಶ್ನೆಗಳಿದ್ದರೆ ಯಾರಾದರೂ ಕೇಳಬಹುದು ಮೈಕ್ಗಳಿದೆ ಕೊಡ್ತಾರೆ ಕೇಳಿ ನಮಸ್ಕಾರ ದಯವಿಟ್ಟು ಕೂತ್ಕೊಳ್ಳಿ ಕೇಳಿ ಉಪನಯನ ಸಂಸ್ಕಾರದ ಬಗ್ಗೆ ಎಷ್ಟು ಮುಖ್ಯ ಅಂದರೆ ಉಪನಯನ ಮಾಡಿದ ಮೇಲೆ ಒಟು ಅವನ ಅದೇ ನಿತ್ಯ ಉಪನಯನ ಅಂದರೆ ಸಂಧ್ಯಾ ವಂದನೆ ಅದರ ಒಂದು ಮಹತ್ವದ ಬಗ್ಗೆ ತಮ್ಮ ಅಭಿಪ್ರಾಯ ತುಂಬ ಒಳ್ಳೆಯದಾದದ್ದು ಏನಾತ್ಮ ಪ್ರಜ್ಞಾತ್ಮ ನಮ್ಮ ಸಂಧತ್ತೇ ಪರಮಾತ್ಮನಿ ತೇನ ಸಂಧ್ಯಾಧ್ಯಾನಮೇವ ತಸ್ಮಾತ್ ಸಂಧ್ಯಾಭಿವಂದನಮ್ ಅಂತ ಬ್ರಹ್ಮೋಪನಿಷತ್ ಹೇಳುತ್ತದೆ ಯಾವುದರಿಂದ ಈ ಜೀವಾತ್ಮ ಪರಮಾತ್ಮನನ್ನು ಸೇರುವಂಥದ್ದುಂಟು ಆ ಸಂಧಿ ಆ ಸಂಯೋಗ ಅಂತ ಈ ಪ್ರಾತಃಕಾಲದಲ್ಲಿ ಸೂರ್ಯೋದಯದಲ್ಲಿ ಸೂರ್ಯಾಸ್ತದಲ್ಲಿ ಆ ಅರುಣೋದಯ ಮತ್ತು ಅರುಣಾಸ್ತ ಆ ಕೆಂಪು ಬಣ್ಣ ಇದ್ದಾಗ ಅದು ರಜೋಗುಣದ ಸಂಕೇತ ನಮಗೆ ಗೈಡೆನ್ಸ್ ಯಾವಾಗ ಬೇಕು ಪೂರ್ತಿ ಕತ್ತಲಿದ್ದಾಗ ಸಂಪೂರ್ಣ ವಿಶ್ರಾಂತಿ ಆಗಬೇಕಿಲ್ಲ ಪೂರ್ತಿ ಬೆಳಕಿದ್ದಾಗ ಎಲ್ಲ ಸ್ಪಷ್ಟ ಬೇಕಿಲ್ಲ ಬೆಳಕು ಕತ್ತಲೆಗಳ ಸಮಾಗಮ ಇದ್ದಾಗ ಬೇಕು ಅದು ಪ್ರಾತಃ ಸಾಯಂಕಾಲಗಳಲ್ಲಿ ರಜೋಗುಣ ಇದ್ದಾಗ ವಿನ್ ವಿ ಹ್ಯಾವ್ ಫುಲ್ ಆಫ್ ಎನರ್ಜಿ ಬಟ್ ನೋ ಡೈರೆಕ್ಷನ್ ಆಗಬೇಕು ರಜೋಗುಣ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ ಸತ್ವಗುಣ ಇಸ್ ಎ ವೆಕ್ಟಾರ್ ಕ್ವಾಂಟಿಟಿ ಅಂತ ಫಿಸಿಕ್ಸ್ ಪ್ರಕಾರ ಹೇಳ್ಬೋದು ಅದಕ್ಕೊಂದು ಡೈರೆಕ್ಷನ್ಸ್ ಕೊಡೋದಕ್ಕೋಸ್ಕರವಾಗಿಂತ ಎರಡು ಹೊತ್ತಿನಲ್ಲಿ ಮಾಡಬೇಕಾದದ್ದು ಅಂತ ಅರ್ಹ ಸಂಧ್ಯಾ ಉಪಾಸೀತ ಅಂತ ಇರುವಂಥದ್ದು ಈ ಭಾವ ಬಹಳ ಮುಖ್ಯ ಅದಕ್ಕೊಂದು ಆ್ಯಕ್ಟಿವಿಟಿ ಅಂತ ಒಂದು ರಿಚುವಲ್ ಅಂತ ಹೇಳಿದ್ದಾರೆ ಆ ರಿಚ್ಯುಯಲ್ ದೇಶಕಾಲಗಳಿಗೆ ತಕ್ಕಂತೆ ಬೇರೆ ಬೇರೆ ಆಗ್ತಾ ಬರ್ಬೋದು ಆದರೆ ಅದರ ತತ್ವ ಏನಿದೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತತ್ವ ಕೆನಾಟ್ ಬಿ ಐಸೊಲೇಟೆಡ್ ಇಟ್ ಶುಡ್ ಟೇಕ್ ಸಮ್ ಫಾರ್ಮ್ ಅದಕ್ಕಾಗಿ ಸಂಧ್ಯಾ ವಂದನೆ ಇದೆ ಅದನ್ನು ಅದೇ ಈಗ ನಾನು ಹೇಳಿದ್ರಲ್ಲ ವೀರಶೈವರು ಎರಡು ಹೊತ್ತು ಇಷ್ಟಲಿಂಗ ಪೂಜೆ ಅನ್ನುವುದನ್ನು ಮಾಡ್ತಾರೆ ಇಸ್ಲಾಂನಲ್ಲಿ ಬೆಳಗ್ಗೆ ಐದು ರಾತ್ರಿ ಮೂರು ಹೊತ್ತು ಎಂಟು ಹೊತ್ತಿನ ನಮಾಜ್ ಮಾಡ್ತಾರೆ ಕ್ರಿಸ್ ಕ್ರೈಸ್ತರು ಕೂಡ ಪ್ರಾರ್ಥನೆಗಳನ್ನು ಮಾಡುವುದುಂಟು ಬೌದ್ಧರಲ್ಲಿ ಜೈನರಲ್ಲಿ ಕೂಡ ಈ ಥರ ಪ್ರಾರ್ಥನೆ ಉಂಟು ಹೀಗೆ ಆ ಪ್ರಾರ್ಥನೆ ಅನ್ನುವುದಕ್ಕೆ ತಂದು ಇಟ್ ಈಸ್ ಬಾಯ್ಲ್ಡ್ ಡೌನ್ ಟು ದಟ್ ಇಟ್ ಈಸ್ ಪ್ರೇಯರ್ ಆಫ್ ಸಬ್ಮಿಷನ್ ಅಂಡ್ ಆಫರಿಂಗ್ ಅಂತ ಅದನ್ನು ಅಗ್ನಿ ವಾಯು ಮತ್ತು ಆದಿತ್ಯರ ಆರಾಧನೆ ಅಂತ ಮಾಡಿದ್ದಾರೆ ತನ್ನೊಳಗಿನ ಅಗ್ನಿ ತನ್ನ ಒಳಹೊರಗಿನ ವಾಯು ಹೊರಗೆಲ್ಲ ಇರತಕ್ಕಂಥ ಆದಿತ್ಯ ಅಂದರೆ ಇನ್ ಔಟ್ ವಿತಿನ್ ಅಂಡ್ ಬಿಯಾಂಡ್ ಈ ಮೂರು ಹಂತಗಳಲ್ಲಿ ಇರುವ ಪರತತ್ವವನ್ನು ಧ್ಯಾನ ಮಾಡಬೇಕು ಅನ್ನುವುದಕ್ಕೊಂದು ಸ್ಕೀಮ್ ಕೊಟ್ಟಿದ್ದಾರೆ ಸ್ಕೀಮ್ ಚೆನ್ನಾಗಿದೆ ಆ ಸ್ಕೀಮನ್ನು ಉಳಿಸಿಕೊಳ್ಳಬಹುದು ಆ ಅರ್ಥದಲ್ಲಿ ಸಂಧ್ಯಾ ಬಂದರೆ ಧನ್ಯವಾದ ದಯವಿಟ್ಟು ಕೇಳಿ ಶ್ರಾದ್ದ ನಾವು ಕೆಲವು ರೀತಿ ನೋಡ್ತೇವೆ ಶ್ರೀ ಶ್ರಾದ್ದ ಮಾಡಿ ಒಮ್ಮೆ ನಮ್ಮ ಮನೆಯಲ್ಲಿ ಹಿರಿಯರು ತೀರ್ ಹೋದ ಮೇಲೆ ಕಿರಿಯರಿದ್ದರು ಅವ್ರಿಗೆ ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ಆ ನಂತರ ಪ್ರತಿ ವರ್ಷ ಮಾಡುವಂಥ ಆ ಕ್ರಿಯೆಗಳು ಅದರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಸೊಸೈಟಿಯಲ್ಲಿ ಕೆಲವು ಕಮ್ಯುನಿಟಿಯಲ್ಲಿ ಮಾಡ್ತಾರೆ ಪ್ರತಿ ವರ್ಷ ಆ ದಿವಸ ಮಾಡುವಂಥದ್ದು ಕೆಲವು ಕಮ್ಯುನಿಟಿಲಿ ಅದನ್ನು ನಿರ್ಲಕ್ಷ್ಯವೂ ಇರ್ತದೆ ಅದರ ನಾಲೆಜು ಇರುವುದಿಲ್ಲ ಅದರ ಅದು ಹೀಗೆ ಮಾಡಬೇಕು ಅಂತ ಹೇಳುವಂಥ ಹಾಂ ಹೇಳ್ತೀನಿ ಮುಖ್ಯವಾಗಿ ಏನಂದರೆ ಇಲ್ಲಿ ಭಯಕ್ಕೆ ಆಸ್ಪದ ಇಲ್ಲ ಮತ್ತು ಇದಕ್ಕೆ ಏನು ಪ್ರೂಫ್ ಅಂದರೆ ನಮ್ಮ ನಂಬಿಕೆಯೇ ಪ್ರೂಫ್ ಇನ್ಯಾವುದೂ ಅಲ್ಲ ಫಾದರ್ ಇಸ್ ಫೇತ್ ಬಟ್ ಮದರ್ ಈಸ್ ಎ ಫ್ಯಾಕ್ಟ್ ಅಂತಂತೀವಲ್ಲ ಜ್ಞಾನ ಅನ್ನೋದು ತಾಯಿ ತರಹ ಇಂಥವಳಿಗೆ ಹುಟ್ಟಿದ್ದು ಅಂತ ಹೇಳ್ಬೋದು ಇಂಥವನಿಗೆ ಹುಟ್ಟಿದ್ದು ಅಂತ ನಾವು ಹೇಳೋಕ್ಕಾಗೋಲ್ಲ ಆ ತಾಯಿಗೂ ಹೇಳೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಶ್ರಾದ್ದದಲ್ಲಿ ಆ ಥರದ ಮಂತ್ರಗಳು ಬರ್ತವೆ ನನ್ನ ತಾಯಿ ಒಮ್ಮೆ ಒಂದು ಪಕ್ಷ ವ್ಯಭಿಚಾರ ಮಾಡಿ ನಾನು ಹುಟ್ಟಿದ್ದಲ್ಲಿಯೂ ಕೂಡ ಈ ಸತ್ಯರು ನನ್ನ ತಂದೇನೆ ಅಂತ ಅಂದುಕೊಂಡು ಶ್ರಾದ್ದ ಮಾಡ್ತೀನಿ ಅಂತ ಅನ್ನುವ ಮಂತ್ರ ಕೂಡ ಬರ್ತದೆ ಈ ಮಟ್ಟಕ್ಕೆ ನಮ್ಮ ಶ್ರಾ ನಮ್ಮ ಮಂತ್ರಗಳಲ್ಲಿ ಓಪನ್ನೆಸ್ ಅನ್ನುವಂಥದ್ದು ಉಂಟು ಹೀಗಾಗಿ ಭಯಕ್ಕೆ ಅಂಜಿಕೆಗೆ ಕಾರಣ ಇಲ್ಲ ಇದು ನಂಬಿಕೆ ನಂಬಿಕೆಯ ಸಮಾಧಾನಕ್ಕಾಗಿರೋದು ನಮಗೆ ಯಾವುದೂ ಮಾಡ್ದೇನೆ ಸಮಾಧಾನ ಇದೆ ಅಂದರೆ ಸಂತೋಷ ಇದು ಮಾಡಿಯೇ ಸಮಾಧಾನ ಇದೆ ಅದಕ್ಕೆ ನಾನು ಮೊದಲಿಗೆ ಹೇಳಿದೆ ಕರ್ಮಕಾಂಡ ಆಪ್ಷನಲ್ ಜ್ಞಾನಕಾಂಡ ಕಂಪಲ್ಸರಿ ಜ್ಞಾನಕ್ಕೆ ಆಲ್ಟರ್ನೇಟಿವ್ ಇಲ್ಲವೇ ಇಲ್ಲ ಅದು ವಸ್ತುತಂತ್ರ ಕರ್ಮಕಾಂಡ ಆಪ್ಷನಲ್ ಅದಕ್ಕೆ ಆಲ್ಟರ್ನೇಟಿವ್ ಇದೆ ಶಂಕರರು ತಮ್ಮ ಭಾಷೆಗಳಲ್ಲಿ ಬಹಳ ಸುಂದರವಾಗಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಕಾರಣದಿಂದ ನಾನು ಹೇಳ್ತೀನಿ ಇಲ್ಲಿ ಭಯಕ್ಕಾಸ್ಪದ ಇಲ್ಲ ನಿಮ್ಮ ಮನಸ್ಸು ತುಂಬಿ ಬರುತ್ತಾ ಸಮಾಧಾನಗೊಳ್ಳುತ್ತದೆ ಅಂತಷ್ಟೇ ಇನ್ಯಾವುದೂ ಇಲ್ಲ ಏನೆಂದರೆ ಮನುಷ್ಯ ಸ್ವಭಾವ ಒಳ್ಳೆಯ ಮನುಷ್ಯನ ಸ್ವಭಾವ ಕೃತಜ್ಞತೆ ಮಾನವತೆಯ ಮಹಾಲಕ್ಷಣವೇ ಕೃತಜ್ಞತೆ ನಮ್ಮ ತಂದೆ ತಾಯಿಗಳಿಗೆ ನಾವು ವರ್ಷದಲ್ಲಿ ಒಂದು ದಿವಸವೂ ಕೊಡೋಕ್ಕಾಗೋಲ್ಲ ಅಂತ ಯಾರೂ ಹೇಳಲ್ಲ ಹೀಗಾಗಿ ಅದು ಅದೇ ದಿವಸವೂ ಆಗಬೇಕಾ ಯಾವುದೂ ಆಗಬಹುದು ಆದರೆ ಆ ದಿವಸ ಅನ್ನೋದಕ್ಕೆ ಹೆಚ್ಚಿನ ರೆಲೆವೆನ್ಸ್ ಇರುತ್ತೆ ನೀವು ಬರ್ತ್ಡೇ ಯಾವತ್ತು ಬೇಕಾದರೂ ಮಾಡ್ಕೋಬೋದು ಮಾಡ್ಕೋತೀರಾ ಹಾಗೆ ಆ ಥರ ಆ ಕಾರಣದಿಂದ ಅಂತ ಮಾಡಿಕೊಂಡದ್ದು ಇಲ್ಲ ನಮಗೆ ಎಂದೂ ಕೂಡ ಅವರು ಅಂತ ಆಗುತ್ತದೆ ಸಂತೋಷ ಅದೇ ಏನು ಹೇಳಿದ್ದು ಅಂತಂದರೆ ಕೆಲವರಿಗೆ ತುಂಬ ದೊಡ್ಡ ತಾಕತ್ತು ಇರುತ್ತೆ ಕೆಪ್ಯಾಸಿಟಿ ಇರುತ್ತೆ ಅವ್ರು ಎಲ್ಲಿಯೂ ಯಾವಾಗಲೂ ಕೂಡ ಅದನ್ನು ಮಾಡ್ಬೋದು ಅದಕ್ಕೆ ಸರ್ವಂ ಪಥ್ಯಂ ಸರ್ವಂ ಹಿತಂ ಅಂತ ಮಹಾಭಾರತದಲ್ಲಿ ಬರುತ್ತೆ ಕೆಪ್ಯಾಸಿಟಿ ಇದ್ದವರು ಹೇಗೂ ಮಾಡ್ತಾರೆ ಬಾಲಮುರಳಿ ಕೃಷ್ಣ ಆತನಿಗೆ ಎಂಥ ಅಸಾಮಾನ್ಯವಾದ ಸಂಗೀತದ ಕೌಶಲ ಉಂಟು ಅಂದರೆ ಸಾಮಾನ್ಯವಾಗಿ ಸಂಗೀತದ ಶಾಸ್ತ್ರದ ಪ್ರಕಾರ ಐದು ಸ್ವರಗಳಿಗಿಂತ ಕಡಿಮೆ ಇದ್ದರೆ ಅದು ಒಂದು ರಾಗ ಆಗೋಲ್ಲ ನಾಲ್ಕು ಸ್ವರ ಇದ್ದರೆ ಅದು ರಾಗ ಅಂತ ಅನಿಸ್ಕೊಳ್ಳೋಲ್ಲ ಸ್ವರಾಂತರ ಅಂತ ಅನಿಸ್ಕೊಳ್ತದೆ ಅಂತ ಆದರೆ ರಂಜನೆ ಇದ್ದಲ್ಲಿ ರಾಗ ರಂಜನಾದ ರಾಗ ಅಂತ ರಾಗದ ಡೆಫಿನೇಷನ್ನು ಬಾಲ್ಮುರುಳಿ ಕೃಷ್ಣ ಮೂರು ಸ್ವರದಲ್ಲೆಲ್ಲ ರಾಗ ಮಾಡಿದ್ದಾನೆ ಸುಮುಖ ಮಹತಿ ಲವಂಗಿ ಈ ಥರ ಒಂದೇ ಎರಡೇ ಬೇಕಾದಷ್ಟು ರಾಗಗಳು ಮಾಡಿದ್ದಾರೆ ಅದು ಮಾಡಿ ಹಾಡಿ ರಂಜನೆಯೂ ಮಾಡ್ತಾರೆ ಎಷ್ಟೋ ಮಹಾವಿದ್ವಾಂಸರುಗಳಿದ್ದಾರೆ ಸಂಗೀತವರು ಅಂತ ಅದು ಹನ್ನೆರಡು ಸ್ವರ ರಾಗದಲ್ಲಿ ರಂಜನೆ ಕೊಡಲ್ಲ ಅಂದರೆ ತಾಕತ್ತು ಕೆಪ್ಯಾಸಿಟಿ ಉಂಟು ಕೆಪ್ಯಾಸಿಟಿ ಇದ್ದವರು ಏನು ಮಾಡಿದ್ರು ನಡೆಯುತ್ತೆ ಕೆಪ್ಯಾಸಿಟಿ ಇಲ್ಲದೇ ಇದ್ದವ್ರಿಗೆ ಒಂದು ಫಾರ್ಮ್ ಅಂತ ಬೇಕು ನಮ್ಮಲ್ಲಿ ಈಗ ನೋಡಿ ನೀವು ರೆಡಿಮೇಡ್ ಕ್ಲಾತ್ಸ್ ತೊಗೊಂಡ್ರೆ ನಿಮಗೆ ತುಂಬ ಕಸ್ಟಮೈಸ್ಡ್ ಸೈಜ್ ಅಂತ ಇರೋಲ್ಲ ಲಾರ್ಜು ಎಕ್ಸ್ಟ್ರಾ ಲಾರ್ಜು ಈ ಥರದ್ದೆಲ್ಲ ಉಂಟು ಹೇಗೋ ಒಂದು ಹೊಂದ್ಕೊಳ್ಳುತ್ತೆ ಹಾಗೆ ಇವೆಲ್ಲ ಮಾಡಿರ್ತಕ್ಕಂಥದ್ದು ಸಾಮಾನ್ಯರಿಗೆ ಎಂಟಡಿ ಎತ್ತರ ಒಂದು ಇನ್ನೂರೈವತ್ತು ಕೆ ಜಿ ತೂಕ ಇರತಕ್ಕಂಥವ್ರಿಗೆ ಯಾವ ರೆಡಿಮೇಡೂ ಆಗೋಲ್ಲ ಅಸಾಮಾನ್ಯರು ತಾವೇ ನಿರ್ಮಾಣ ಮಾಡ್ಕೋತಾರೆ ಶಾಸ್ತ್ರ ಅಬ್ನಾರ್ಮಲ್ಸ್ಗೆ ಸೂಪರ್ ನಾರ್ಮಲ್ಸ್ಗೆ ಅಲ್ಲ ನಾರ್ಮಲ್ ಪೀಪಲ್ಗೆ ಉಂಟು ಹಾಗಾಗಿ ಆ ನಾರ್ಮಲ್ ಪೀಪಲ್ಗೆ ಒಂದು ಫಾರ್ಮ್ ಬೇಕು ಒಂದು ಸ್ಟ್ರಕ್ಚರ್ ಬೇಕು ಅರ್ಜುನಿಗೆ ಆಯ್ತಲ್ಲ ಕೃಷ್ಣ ತುಂಬ ವಿವರ ಹೇಳಿಬಿಟ್ಟ ಭಗವದ್ಗೀತೆಯಲ್ಲಿ ಅರ್ಜುನ ಹೇಳಿದ್ರೆ ತದೇಕಂ ವದನಿಶ್ಚಿತ್ಯ ಏನೇ ಶ್ರೇಯೋಹಂ ಆಪ್ನೀಯ ಕೃಷ್ಣ ಅದೇನೋ ನನಗೇನು ಏನು ಒಳ್ಳೆಯದೋ ಅದು ಒಂದು ಹೇಳಬಿಡಪ್ಪ ಸಾಕು ನೀನು ಏನು ಹೇಳಿದ್ರೆ ಅದನ್ನು ಮಾಡಬೇಕು ಅಷ್ಟೇ ಅಂದ ನನ್ನ ಹತ್ರ ತುಂಬ ಜನ ಕೇಳಕ್ಕೆ ಬರ್ತಿರ್ತಾರೆ ಸಾರ್ ತುಂಬ ಡಿಸ್ಕಷನ್ ಮಾಡಬೇಡಿ ಎಂಡ್ ಪ್ರಾಡಕ್ಟ್ ಹೇಳಿಬೇಡಿ ನಮಗೇನು ಮಾಡಬೇಕು ಅಂತ ಹಾಗಾಗಿ ಏನಾಗಿಬಿಟ್ಟಿದೆ ಅಂದರೆ ಎಂಡ್ ಪ್ರಾಡಕ್ಟ್ ಹೇಳಿದ್ರೆ ಲಾಜಿಕ್ ಕೆಲಸ ಮಾಡ್ತಾ ಮಾಡ್ತಾಯಿರ್ತಾರೆ ತಲೆಯಲ್ಲಿ ಏನೋ ಡೀಟೇಲ್ ಮಿಸ್ಸಿಂಗ್ ಆಗಿರ್ಬೋದು ಇವತ್ತು ಓವರ್ ಆ್ಯಕ್ಸಿಸ್ ಆಫ್ ಟೂ ಮೆನಿ ಥಿಂಗ್ಸ್ ಅವ್ರು ಯಾರನ್ನೋ ಕೇಳ್ತೀವಿ ಇನ್ನೇನೋ ಹೇಳ್ತಾರೆ ಇವ್ರು ಯಾರನ್ನೋ ಕೇಳ್ತೀವಿ ಏನೋ ಹೇಳ್ತಾರೆ ಮೆಡಿಸನ್ನು ಅಷ್ಟೇ ಡಾಕ್ಟರ್ ಏನೋ ಬರ್ಕೊಡ್ತಾರೆ ನನಗೆ ನಮ್ಮ ಫ್ಯಾಮಿಲಿ ಅದ್ಭುತ ಡಾಕ್ಟರ್ ಅವರು ಅವ್ರು ಹೇಳ್ತಾರೆ ಅಪ್ಪ ನಿಮ್ಮ ಕಾಲ್ದವರೆಲ್ಲ ಮಹಾ ನೀಚರಯ್ಯ ಇಂಟರ್ನೆಟ್ಗೆ ಹೋಗ್ತಾರೆ ಏನೇನೋ ನೋಡ್ಕೊಂಡು ನಮ್ಮ ತಲೆ ತಿಂತಾರೆ ಅದು ಯಾಕೆ ಬೇಕು ನಾನು ನಮ್ಮ ಡಾಕ್ಟ್ರ್ ಹತ್ರ ಕೇಳಿದ ಮೇಲೆ ಮತ್ತಿನ್ನು ಯಾವ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡೋದಿಲ್ಲ ಯಾರನ್ನು ಮಾಡಲ್ಲ ಅವ್ರು ವಿಷ ಕೊಟ್ಟರು ಪರವಾಗಿಲ್ಲ ಇದು ನನ್ನ ಫೇತು ಅವರು ಒಳ್ಳೇದು ಮಾಡ್ತಾರೆ ಅಂತ ಮೂವತ್ತೈದು ವರ್ಷದಿಂದ ನೋಡ್ಕೊಂಡು ಬರ್ತಾ ಇನ್ನು ಮೂವತ್ತಾರನೇ ವರ್ಷಕ್ಕೂ ನೋಡ್ತಾರೆ ಹಿಂದೆ ಇಲ್ಲ ಇದಕ್ಕೆ ಕುಲಪುರೋಹಿತ ಅಂತ ಫ್ಯಾಮಿಲಿ ಡಾಕ್ಟರ್ ತರಹ ಫ್ಯಾಮಿಲಿ ಪುರೋಹಿತರಿದ್ದರು ಅವ್ರು ಏನೋ ಹೇಳ್ತಾ ಇದ್ರು ಅದು ನಡೀತಾ ಇತ್ತು ಈಗ ಬೃಹತ್ ಬ್ರಹ್ಮಾಂಡ ಪಿಂಡಾಂಡ ಎಲ್ಲ ಕೂಡ ಬರ್ತಾ ಇರ್ತವೆ ಬಾಯಿಗೆ ಬಂದಂಗೆ ಕೈಯಲ್ಲಿ ಶೂಲ ದೊಣ್ಣೆ ಸೌಟು ಮುಗಾಯಿ ಎಲ್ಲ ಇಟ್ಕೊಂಡು ಮಾಡ್ತಾ ಇರ್ತಾರೆ ವಾಟ್ಸ್ ನಾನ್ ಸೆನ್ಸ್ ದಟ್ ಒಂದೊಂದು ಟಿ ವಿನಲ್ಲೂ ತಾರಾಬಲ ಜ್ಯೋತಿಷಫ ಫಲ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇರ್ತಾರೆ ಜೊತೆ ಪುಸ್ತಕಗಳು ಬೇರೆ ರಾಶಿ ಇರುತ್ತೆ ವಾಟರ್ ವಾಟರ್ ಎವ್ರಿ ವೇರ್ ನಾಟ್ ಎ ಡ್ರಾಪ್ ಟು ಡ್ರಿಂಕ್ ಅಂತ ಬರುತ್ತಲ್ಲ ಏನ್ಷಂಟ್ ಮ್ಯಾರಿನರ್ ಕವಿತೆನಲ್ಲಿ ಹಾಗಾಗಿದೆ ಆ ಕಾರಣದಿಂದ ನಮ್ಮ ಶ್ರದ್ಧೆ ಎಲ್ಲಿದೆ ಅಲ್ಲಿ ಮಾಡಿ ಇಫ್ ಯು ಹ್ಯಾವ್ ಎ ಮೆಥೆಡ್ ಇಟ್ ಈಸ್ ಬೆಟರ್ ಇಫ್ ಯು ಡೋಂಟ್ ಹ್ಯಾವ್ ಎ ಮೆಥಡ್ ಆ್ಯಂಡ್ ಇವನ್ ದೆನ್ ಯು ಆರ್ ಹ್ಯಾಪಿ ಇಟ್ಸ್ ಫಾರ್ ಮೋರ್ ಬೆಟರ್ ಆದರೆ ಎಲ್ಲಿಯೋ ಒಂದು ಕಡೆಗೆ ಸಿಕ್ಕಾಕ್ಕೋಬೇಕು ಒಂದು ವ್ಯವಸ್ಥೆ ಅನ್ನೋದು ನಮಗೆ ಬೇಕು ಅನ್ನೋರಿಗೆ ಇದಿರ್ತಕ್ಕಂಥದ್ದು ಅದಕ್ಕಾಗಿಯೇ ಇಲ್ಲಿ ಇದೆ ಅನ್ನುವುದಿಲ್ಲ ಯಾವುದೂ ಆಗುತ್ತದೆ ಅದಕ್ಕಾಗಿಯೇ ನಮಗೆ ಯಾವುದೂ ಆಗುತ್ತೆ ಅಂದರೆ ನಮಗೊಂದು ಕನ್ಫ್ಯೂಷನ್ ಆಗುತ್ತಲ್ಲ ಅದಕ್ಕೊಂದು ಸಂಪ್ರದಾಯ ಅಂತ ಮಾಡಿದ್ದಾರೆ ಇನ್ಯಾವುದೂ ಇಲ್ಲ ಹಾಗಾಗಿ ಪಾಪ ಈ ನನ್ನಂಥವ್ರಿಗೆ ಬರೋ ಸಮಸ್ಯೆ ಏನಂದರೆ ನಾನು ಹೇಳ್ತೀನಪ್ಪ ನಾನು ಮಾಡಿ ಅಂತಂದರೆ ನೀವು ಹೇಳಿದ್ವಿ ನೋಡಿ ಅದಕ್ಕೇ ನಮ್ಮ ಹುಡುಗ ಫೇಲ್ ಆಗಿಬಿಟ್ಟಂತಂದರೆ ನಾನು ಏನು ಮಾಡಲಿ ನಾನು ಯಾರು ರೆಕಮೆಂಡ್ ಮಾಡಿಬಿಟ್ಟು ಪಾಸ್ ಮಾಡಿಸ್ಲಿ ನನ್ ಕೆನ್ ಗ್ಯಾರಂಟಿ ಅವರ್ ಟ್ರಸ್ಟ್ ಆ್ಯಂಡ್ ಅವರ್ ಫೇತ್ ಶುಡ್ ಗ್ಯಾರಂಟಿ ತುಂಬ ಜನ ಕೇಳ್ತಾ ಇರ್ತಾರೆ ನೀವು ಹೇಳಿಬಿಡಿ ಅಂತ ಸರಿ ನಾನು ಹೇಳ್ತೀನಿ ಬೆಂಕಿಲಿ ಬೆಳೀತೀರಾ ಅಂತ ಆಗೋದಿಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿನ ಯಾರೂ ತೊಗೊಳಕ್ಕಾಗೋಲ್ಲ ಅದಕ್ಕೆ ಬೆಟರ್ ಇಸ್ ಟು ರಿಲೇ ಆನ್ ದಿ ಟ್ರೆಡಿಷನ್ ಅಂತ ಮಾಡಿದ್ದಾರೆ ಅದರಿಂದ ಅವ್ರವ್ರದ್ದು ಅನ್ನಿಸ್ಬ ನಡೆಸ್ಬೋದು ನಿಮಗೆ ವಿಚಾರ ಇದೆ ತರ್ಕಶಕ್ತಿ ಇದೆ ಜ್ಞಾನಶಕ್ತಿ ಇದೆ ಅಂತಂದರೆ ಈ ಲಾಜಿಕ್ ನೋಡಿ ಈ ಥರ ಮಾಡಿ ಅಂತ ಐ ಡೂ ಇಟ್ ನಾನು ಧೈರ್ಯವಾಗಿ ಹೇಳ್ತೇನೆ ನಿಮ್ಮ ಬಗ್ಗೆ ಜಂಬ ಅಲ್ಲ ನಾನು ಇಂಥದ್ದು ಅಂತ ಎಷ್ಟೋ ಶಾಸ್ತ್ರದಲ್ಲಿರೋದನ್ನು ಒಂದರಿ ಆಡ್ಬಿಟ್ಟು ಇದು ಸರಿ ಇದು ತಪ್ಪು ಅಂತ ನನ್ನ ನನ್ನ ಪಾಲಿಗೆ ನಾನು ಸ್ಟ್ರೀಮ್ಲೈನ್ ಮಾಡ್ಕೊಂಡಿದ್ದೀನಿ ನನ್ನ ಕೆಲವರು ಆತ್ಮೀಯರಿಗೆ ಹೇಳ್ತೀನಿ ಇದು ಈ ಥರ ಸ್ಟ್ರೀಮ್ ಲೈನ್ ಆಗಿದೆಯಪ್ಪ ಯು ಜಸ್ಟ್ ವೆರಿಫೈ ವ್ಯಾಲಿಡೇಟ್ ಅಂತ ಅವರು ಒಪ್ಕೋತಾರೆ ಇಲ್ಲ ದೇ ವಿಲ್ ಡಿಫರ್ ನನಗೇನು ತೊಂದರೆ ಇಲ್ಲ ಅದು ಲಾಜಿಕ್ಕೂ ಬೇಕು ಫೇತೂ ಬೇಕು ಎರಡೂ ಬೇಕು ಅಂತ ಅನ್ನುವಾಗ ಎಡಬಿಡಂಗಿ ಆಗ್ಬಿಡುತ್ತೆ ಇಟ್ ಈಸ್ ಫೇತ್ ಅಷ್ಟೆ ಅದು ಬಿಟ್ಟು ಇನ್ಯಾವುದೂ ಇಲ್ಲ ಒಂದು ಮಟ್ಟದ ಲಾಜಿಕ್ ಇರುತ್ತೆ ಅಷ್ಟು ಸಾಕಾಗುತ್ತೆ ಅಂತ ಅನಿಸುತ್ತದೆ ಹಾಗಾಗಿ ತುಂಬ ಜನಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಡಿ ಅವರೇನು ಹೇಳ್ತಾರೆ ಇವರೇನು ಹೇಳ್ತಾರೆ ಅಂತ ಮತ್ತೆ ನಮ್ಮ ಪ್ರ್ಯಾಕ್ಟೀಸಸ್ನ ಬೇರೆಯವ್ರ ಮೇಲೆ ಹೇರಲೂ ಬೇಡಿ ಆವಾಗ ಕನ್ಫ್ಯೂಷನ್ ಬರ್ತೀವಿ ಇಲ್ಲ ರೀ ನಿಮ್ಮ ಪ್ರಾಕ್ಟೀಸಲ್ಲಿ ತಪ್ಪಿದೆ ಅಂತಂತಾನೆ ನಮ್ಮ ನಮಗೆ ನಮಗೆ ನಾವು ಮಾಡ್ಕೊಳ್ತಕ್ಕಂಥದ್ದು ಈ ಕರ್ಮಕಾಂಡ ಈಸ್ ಎ ವೆರಿ ವೆರಿ ಪರ್ಸನಲ್ ಥಿಂಗ್ ನಾವು ಹೇಗೆ ಸ್ನಾನ ಮಾಡ್ತೀವಿ ನಾವು ಹೇಗೆ ಹೇರ್ ಡೈ ಮಾಡ್ಕೋತೀವಿ ಅನ್ನೋದು ಬೇರೆಯವ್ರಿಗೆ ಗೊತ್ತಾಗುತ್ತ ನಮ್ಗೆ ಹೇಗೋ ನಮ್ಮ ಸಮಾಧಾನಕ್ಕೆ ನಾವು ಮಾಡ್ಕೊಳ್ಳುವಂಥದ್ದು ಆ ರೀತಿ ಇರತಕ್ಕಂಥದ್ದು ಹಾಗಾಗಿ ಅವುಗಳಲ್ಲಿ ಈರುಳ್ಳಿ ಸಿಪ್ಪೆ ತೆಗೆದಂತೆ ಏನು ಸಿಗೋಲ್ಲ ಸಿಪ್ಪೆನಲ್ಲೇ ಈರುಳ್ಳಿ ಇರೋದು ಆಲ್ ದಟ್ ಈಸ್ ಇನ್ ದಿ ಪ್ರೋಸೆಸ್ ಅದು ಬಿಟ್ಟು ಇನ್ಯಾವುದೂ ಅಲ್ಲ ಹಲೋ ನಮಸ್ಕಾರ ವೇದಗಳ ಕಾಲ ಯಾವುದು ಮತ್ತು ಇದಕ್ಕೆ ಐತಿಹಾಸಿಕವಾಗಿ ದಾಖಲೆಗಳಿವೆ ಮತ್ತು ಇದರ ರಚನಾಕಾರರು ಯಾರು ಸಾಂಪ್ರದಾಯಿಕವಾದ ವಿಶ್ವಾಸ ವೇದಗಳು ಅನಂತ ನಿತ್ಯ ಅನಂತಾವೈ ವೇದಾಹ ವೇದಗಳು ಶಾಶ್ವತ ಅಂತ ಆದರೆ ನಾವು ಇವತ್ತು ಸಂಶೋಧನೆಗಳಿಂದ ತಿಳ್ಕೊಳ್ಬಹುದಾದದ್ದು ಕನಿಷ್ಠ ಪಕ್ಷ ವೇದಗಳ ರಚನೆ ಈಗ ಒಂದು ಒಂಬತ್ತು ಸಾವಿರದಿಂದ ಆರು ಸಾವಿರ ವರ್ಷಗಳ ಹಿಂದಿನ ಆ ಒಂದು ಮೂರು ಸಾವಿರ ವರ್ಷಗಳ ಅವಧಿಯಲ್ಲಿ ಆಗಿರಬೇಕು ಅಂತ ಗೊತ್ತಾಗುತ್ತದೆ ಕ್ರಿಸ್ತಪೂರ್ವ ನಾಲ್ಕು ಸಾವಿರದಿಂದ ಕ್ರಿಸ್ತಪೂರ್ವ ಏಳು ಸಾವಿರ ಅಂದರೆ ಸೆವೆನ್ ತೌಸಂಡ್ ಬಿ ಸಿ ಟು ಫೋರ್ ತೌಸಂಡ್ ಬಿ ಸಿ ಆ ಅಂತರದಲ್ಲಿ ಆಗಿದ್ದಿರಬೇಕು ಸಂಹಿತೆಗಳ ರಚನೆ ಅಂತ ಆಗಿರುವುದು ಅದೆಲ್ಲ ಋಷಿಗಳು ಮಾಡಿದ್ದು ಅಲ್ಲಲ್ಲೇ ಬರುತ್ತದೆ ಅದರ ದ್ರಷ್ಟಾರರು ಅಂತ ಹೇಳಿಬಿಟ್ಟು ಆ ರೀತಿಯಾಗಿ ದಿಸ್ ಈಸ್ ವಾಟ್ ದಿ ಮಾಡರ್ನ್ ರಿಸರ್ಚ್ ಸೇಸ್ ಆರ್ಯನ್ ಇನ್ವೇಷನ್ ತೀರಿ ಅದೆಲ್ಲ ಹಸಿ ಹಸಿ ಸುಳ್ಳು ಅದು ಬ್ರಿಟಿಷರ್ಸು ನಮ್ಮ ದೇಶದ ಜನವನ್ನು ಒಡೆಯೋದಕ್ಕೆ ತಮ್ಮ ಕ್ರಿಶ್ಚಿಯನ್ ಸುಪ್ರಮಿಸಿನ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಹಾಗೆಲ್ಲ ಮಾಡಿದ್ದು ಆ ಬಗ್ಗೆ ತುಂಬ ದೊಡ್ಡ ರಿಸರ್ಚ್ ನಡೆದಿದೆ ಈ ಒಂದು ಐವತ್ತು ವರ್ಷದಲ್ಲಿ ಭಾಳ ಭಾಳ ಚೆನ್ನಾಗಿ ನಡೆದಿದೆ ಆಸಕ್ತರು ಅದಕ್ಕೆ ಸಂಬಂಧಪಟ್ಟಿದ್ದು ಬೇಕಾದಷ್ಟು ನೋಡ್ಬೋದು ಮೆಟೀರಿಯಲ್ ಇದೆ ಸ್ವಲ್ಪ ಹಿಂದಿನ ಪ್ರಶ್ನೆಗೆ ಉತ್ತರ ಕೊಡುವಾಗ ಹೇಳಿದ್ರೆ ಶ್ರದ್ಧೆ ಇದ್ದದ್ದನ್ನು ಮಾಡಿ ಅಂತ ಕೆಲವು ಇದರಲ್ಲಿ ಶ್ರದ್ಧೆ ಬೆಳೆಸ್ಕೊಂಡ್ ಮಾಡಬೇಕು ಯಾಕೆ ಮುಂದಿನ ಹೌದು ಮುಂದಿನ ಪೀಳಿಗೆ ಅದ್ರನ್ನ ಮುಂದ್ವರಿಸ್ಲಿಕ್ಕೆ ಕೆಲವುದ್ರಲ್ಲಿ ಸದ್ಯನ್ನ ಬೆಳೆಸ್ಕೊಬೇಕು ಅಂತ ಸರಿನದು ಬೆಳೆಸ್ಕೊಂಡು ಅದನ್ನ ಇದ್ ಮಾಡ್ಬೇಕು ಅಂತ ಹ್ಯಾವ್ ಟು ಡೆವಲಪ್ ಟೇಸ್ಟ್ ಫಾರ್ ಲಿಕ್ಕರ್ ಆಲ್ಸೋ ಬಿಕಾಸ್ ಇಟ್ ವಿಲ್ ಬಿ ಬಿಟ್ಟರ್ ಅಂತ ನಾನು ಕೇಳಿದ್ದೀನಿ ಯಾಕೆಂದ್ರೆ ಹಾಗಾಗಿ ಈಗ ಹಾಗೆ ಇಲ್ಲಿ ಇರೋದೇ ಇಲ್ಲ ಆದ್ರೆ ಅದ್ರಲ್ಲಿ ಬೆಳೆಸ್ಕೊಂಡ್ ಹೋಗ್ಬೇಕಂತ ಆ ಬೆಳೆಸ್ಕೊಳ್ಬೇಕಾಗುತ್ತೆ ಈಗ ನೋಡಿ ನಮಗೆ ಗೊತ್ತಿರುವಂತೆ ಹಾಗಲಕಾಯಿ ಗೊಜ್ಜು ಮಕ್ಕಳಿಗೆ ಸೇರತ್ತೆಯಾ ಮೆಂತ್ಯ ಸೊಪ್ಪಿನ ಪಲ್ಯ ಮಕ್ಕಳಿಗೆ ಸೇರುತ್ತದ್ಯಾ ಇಲ್ಲ ಯು ಹ್ಯಾವ್ ಟು ಕಲ್ಟಿವೇಟ್ ಟೇಸ್ಟ್ ಫಾರ್ ಬಿಟರ್ನೆಸ್ ಖಾರ ಮೆಣಸಿನಕಾಯಿ ಬೋಂಡ ಅದು ಟೇಸ್ಟ್ ಕಲ್ಟಿವೇಟ್ ಮಾಡ್ಕೊಳ್ಬೇಕು ಆ ಥರವೇ ಶ್ರದ್ಧೆಯನ್ನು ಕಲ್ಟಿವೇಟ್ ಮಾಡಿಕೊಳ್ಬೇಕಾಗುತ್ತದೆ ಈಗ ಶ್ರುತಿ ಇಟ್ಕೊಂಡು ಸಂಗೀತ ಹಾಡೋದು ಮೊದಲು ಅಭ್ಯಾಸ ಆಗುತ್ತೆ ಶ್ರುತಿ ಬಿಟ್ಟಾಡೋದು ಮೇಲೂ ಉಣಿಸುತ್ತೆ ಆಮೇಲೆ ಶ್ರುತಿ ಸಿದ್ಧಿ ಆದಮೇಲೆ ಶ್ರುತಿ ಬಿಟ್ಟು ಯಾರಾದರೂ ಹಾಡಿದ್ರೆ ಇಂಥ ಅಹಿಂಸಾವಾದಿಗೂ ಕೊಂದು ಬಿಡೋಣ ಅನ್ನಷ್ಟು ಕೋಪ ಬರುತ್ತೆ ನಮ್ಮ ಮರಣಾನಂತರ ಅವರವರ ಸಂಸ್ಕಾರದ ಪ್ರಕಾರ ಅದನ್ನು ದೇಹ ದಹನ ಮಾಡ್ಬೋದು ಅಥವಾ ಭೂಮಿಯಲ್ಲಿ ಇದು ಮಾಡ್ಬೋದು ಅವರ ಇಚ್ಛಾ ಪ್ರಕಾರ ದೇಹ ದಾನ ಮಾಡಿದರೆ ಅಂದರೆ ವಿದ್ಯಾ ಸಂಸ್ಕೃತಿಗೆ ಅದು ದಾನ ಮಾಡಿದರೆ ಅದು ಮುಕ್ತಿಗೆ ಹೋಗುತ್ತಾ ಹೇಗೆ ಮುಕ್ತಿಗೆ ಇವ್ಯಾವುದು ಸಂಬಂಧವಿಲ್ಲ ಮುಕ್ತಿ ಎನ್ನುವುದು ಸತ್ತ ಮೇಲೆ ಸಿಗುವುದಲ್ಲ ಬದುಕಿದ್ದಾಗಲೇ ಸಿಗುವಂಥದ್ದು ಅದನ್ನು ಮುಕ್ತಿ ಅಂತ ಕರೀತಾರೆ ನಮ್ಮ ಟ್ರೆಡಿಷನ್ನಲ್ಲಿ ಅದನ್ನು ಪ್ರಧಾನ ಅಂದಿದ್ದಾರೆ ಸತ್ತ ಮೇಲೆ ಸಿಗುವುದು ಗೌಣ ಮುಕ್ತಿ ಅಂತಂದಿದ್ದಾರೆ ಮುಖ್ಯ ಮುಕ್ತಿ ಅದು ಸದ್ಯೋ ಮುಕ್ತಿ ಅಥವಾ ಜೀವನ್ ಮುಕ್ತಿ ಅಂತ ಕರೀತಾರೆ ಹೀಗಾಗಿ ನೀವು ಫಸ್ಟ್ ಅಟೆಂಪ್ಟಲ್ಲಿ ಫಸ್ಟ್ ಕ್ಲಾಸ್ ಫಸ್ಟ್ ರ್ಯಾಂಕ್ ಬರೋದು ಒಳ್ಳೆಯದು ಕೋರ್ಸು ಅಪ್ ಮಾಡಿಬಿಡ್ತಾರೆ ಕೋರ್ಸನ್ನೇ ಅಬಾಲಿಷ್ ಮಾಡಿಬಿಡ್ತಾರೆ ಅನ್ನೋಕೆ ಕೊನೆಯಲ್ಲಿ ಯಾರು ಎಷ್ಟು ಫೇಲ್ ಆಗ್ತಾಯಿದ್ರು ಅವ್ರು ಗ್ರೇಸ್ ಮಾರ್ಕ್ಸ್ ಹಾಕಿ ಅಪ್ ಮಾಡ್ತಾರೆ ಆವಾಗ ಪಾಸ್ ಆಗೋದು ಸರಿನಾ ಅಂತ ನೋಡಿಕೊಳ್ಳಿ ಹೀಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಜೀವನ್ ಮುಕ್ತಿ ಅನ್ನೋದು ತುಂಬ ದೊಡ್ಡದು ಇದ್ದಾಗ ಈ ದೇಹ ಈ ನಮ್ಮ ಬುದ್ಧಿ ಮನಸ್ಸು ಇದ್ದಾಗ ನಾವು ರಿಯಲೈಸ್ ಮಾಡ್ಕೊಳ್ಳುವಂಥದ್ದೇ ಮುಕ್ತಿ ಅದಾದ ಅಲ್ಲ ಇದು ಸನಾತನ ಧರ್ಮದ ವೇದಾಂತದಲ್ಲಿರ್ತಕ್ಕಂಥ ಹೃದಯ ಹಾಗಾಗಿ ಸತ್ತ ಮೇಲೆ ಇರುವಂಥದ್ದೆಲ್ಲ ನಂಬಿಕೆ ಬದುಕಿದ್ದಾಗ ನಾವು ಪಡೆಯುವ ರಿಯಲೈಸೇಷನ್ ಅದು ಅನುಭವ ಅನುಭವದಲ್ಲಿ ಮುಕ್ತಿ ಇದೆಯೇ ಹೊರತು ನಂಬಿಕೆಯಲ್ಲಿ ಮುಕ್ತಿ ಇಲ್ಲ ನಿನ್ನೆ ದಿವಸ ನಾನು ಅದನ್ನು ಸಾಕಷ್ಟು ವಿಸ್ತರಿಸಿದ್ದೆ ಹಾಗಾಗಿ ವಿಸ್ತರಿಸಲಾರೆ ಈಗ ನಮ್ಮ ಹಿಂದೂ ಧರ್ಮದಲ್ಲಿ ಮದುವೆ ಆಗುವುದಕ್ಕೆ ಮುಂಚೆ ಜಾತಕ ಮತ್ತು ಕುಳ್ಳಿ ಅಂತ ನೋಡ್ತಾರೆ ಹಾಂ ಏತಕ್ಕಾಗಿ ಎಲ್ಲಿಂದ ಬರ್ತಾ ಇದೆ ಪ್ರಶ್ನೆ ಕಾಣಿಸ್ತಾ ಇಲ್ಲ ಜನ ಎಲ್ಲಿಂದ ಹಾಂ ಹಾಂ ಈ ವಿಷಯದಲ್ಲಿ ಯಾರಾದರೂ ಜ್ಯೋತಿಷ್ಕರಿದ್ದರೆ ಬೇಸರ ಪಡಬೇಡಿ ನಮ್ಮ ಪ್ರಾಚೀನ ಸ್ಮೃತಿಗಳಲ್ಲಿ ಸೂತ್ರಗಳಲ್ಲಿ ಜಾತಕ ನೋಡಿ ಮದುವೆ ಮಾಡೋದು ಹೇಳಿಯೇ ಇಲ್ಲ ನೋಡಬಾರ್ದು ಅಂತಲ್ಲ ಆದರೆ ಪ್ರಾಚೀನ ಧರ್ಮಶಾಸ್ತ್ರಗಳಲ್ಲಿ ಜಾತಕ ನೋಡಿ ಮದುವೆ ಮಾಡೋದನ್ನು ಹೇಳಿಲ್ಲ ಆಮೇಲೆ ಬೆಳಕೊಂಡು ಬಂದಿದೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ಟಿ ವಿ ಮೊದಲು ಇರಲಿಲ್ಲ ಈಗ ಬರ್ತಿದೆ ಇಟ್ಸ್ ಎ ಬೆಟರ್ ಎಂಟರ್ಟೈನ್ಮೆಂಟ್ ಹಾಗಾಗಿ ನೋಡಬಹುದು ಆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವೊಂದು ಅಂತ ಅಂಶಗಳು ಇರಬಹುದು ಇಲ್ಲದೇನೂ ಇರಬಹುದು ಆದರೆ ನಮ್ಮ ಪ್ರಾಚೀನವಾದ ಧರ್ಮಶಾಸ್ತ್ರಗಳಲ್ಲಿ ಇದು ಇಲ್ಲ ಹಾಗಾಗಿ ಜಾತಕ ನೋಡದೆ ಮದುವೆ ಆಯಿತು ಅಂತ ಅನ್ಯಾಯ ಅಂತ ಏನು ಹೇಳೋಕ್ಕಾಗೋದಿಲ್ಲ ಹಾಂ ಹಾಂ ಪ್ರದಕ್ಷಿಣೆ ಮಾಡಬೇಕು ಅದಕ್ಕೆ ಏನಾದರೂ ಒಂದು ಪರ್ಫೆಕ್ಟ್ ಅಂತ ಪ್ರಯೋಜನ ಇದೆಯ ಫಲವನ್ನು ಹೇಳ್ತಾರೆ ಭಗವತ್ ಪ್ರೀತಿ ಪುಣ್ಯ ಅದು ಫಲ ಅಂತ ಅದು ನಂಬಿಕೆ ಪ್ರದಕ್ಷಿಣೆ ಅನ್ನೋದ್ರೊಳಗೆ ಗೊತ್ತಾಗುತ್ತದೆ ಅದು ಕ್ಲಾಕ್ ವೈಸ್ ಅಂದರೆ ನಾವು ಬಲಗಡೆಯಿಂದ ಹೋಗಿ ಎಡಗಡೆಯಿಂದ ಬರುವಂಥದ್ದು ಅಂತ ಕಾರಣ ಮರದ ಗಿಡದ ಬಳ್ಳಿಗಳು ಎಲ್ಲವೂ ಕೂಡ ಕ್ಲಾಕ್ ವೈಸ್ ಆಗಿ ಹೆಚ್ಚಿರುವುದು ಮತ್ತು ಹೆಚ್ಚು ಜನ ರೈಟಿಸ್ಟ್ಗಳಿರೋದು ಹಾಗಾಗಿ ನ್ಯಾಚುರಲಾಗಿ ಅದು ಬೀಸೋ ಕಲ್ಲು ಸುತ್ತೋದು ಮತ್ತೊಂದು ಮಾಡೋದೆಲ್ಲ ಈ ಕಡೆಯಿಂದ ನ್ಯಾಚುರಲ್ ಆಗುತ್ತೆ ಆ ಕೋರ್ಸ್ ಮತ್ತು ಪ್ರದಕ್ಷಿಣೆ ಮಾಡುವುದರ ಮುಖ್ಯ ಉದ್ದೇಶ ಏನೆಂದರೆ ಆ ಭಗವತ್ ಸ್ವರೂಪವನ್ನು ಎಲ್ಲ ಕಡೆಗಳಿಂದಲೂ ನಾವು ನೋಡ್ತೀವಿ ಅಂತ ಪರಿತಃ ಈ ಕ್ಷಣಂ ಎಲ್ಲ ಕಡೆಯಿಂದಲೂ ಸುತ್ತ ಬರ್ತೀವಿ ಅನ್ನೋದು ಪರೀಕ್ಷಣ ಹೇಗೋ ಆ ರೀತಿಯಾಗಿ ಪ್ರದಕ್ಷಿಣ ಅಂತ ದಕ್ಷಿಣ ಅನ್ನೋದಕ್ಕೆ ಕರ್ಟಿಸಿ ಅಂತ ಒಂದು ಅರ್ಥ ಉಂಟು ದಾಕ್ಷಿಣ್ಯ ಶಬ್ದ ಅದರಿಂದ ಬಂತು ನಾವು ವಿಶೇಷವಾಗಿ ವಿಲ್ ಬಿ ಕರ್ಟಿಯಸ್ ಟು ದಿ ಲಾರ್ಡ್ ಎಲ್ಲ ಕಡೆಗಳಿಂದಲೂ ಅವನನ್ನು ನೋಡ್ತೀವಿ ಯಾವುದೋ ಒಂದು ಆ್ಯಂಗಲಿಂದ ಅಲ್ಲ ಐ ಅಪ್ರಿಷಿಯೇಟ್ ಹಿಮ್ ಐ ರೆಸ್ಪೆಕ್ಟ್ ಹಿಮ್ ಫ್ರಮ್ ಆಲ್ ದಿ ಪರ್ಸ್ಪೆಕ್ಟ್ಸ್ ಅನ್ನುವಂಥದ್ದು ಅದರ ಭಾವ ಅದಕ್ಕೆ ಶಿವನನ್ನು ಪ್ರದಕ್ಷಿಣೆ ಮಾಡಬೇಕಾದ್ರೆ ಸೋಮಸೂತ್ರದಿಂದ ವಾಪಸ್ ಬರಬೇಕು ಮತ್ತು ಹಿಂಗೆ ವಾಪಸ್ ಹೋಗಬೇಕು ಅಂತ ಈ ಥರ ಒಂದು ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ಅದು ಅಬ್ಸಲ್ಯೂಟ್ ಏನೂ ಅಲ್ಲ ನವಗ್ರಹಗಳಿಗೆ ಮಾಡುವಾಗ ಸೂರ್ಯಚಂದ್ರ ಮೊದಲಾದ ಏಳು ಗ್ರಹಗಳಿಗೆ ಪ್ರದಕ್ಷಿಣಾತ್ಮಕವಾಗಿ ರಾಹುಕೇತುಗಳಿಗೆ ಅಪ್ರದಕ್ಷಿಣ ಅಥವಾ ಪ್ರತಿಪ್ರದಕ್ಷಿಣಾತ್ಮಕವಾಗಿ ಆ್ಯಂಟಿಕ್ಲಾಕ್ವೈಸ್ ಮಾಡಬೇಕು ಯಾಕೆಂದರೆ ರಾಹುಗತಿಗಳ ರಾಹುಕೇತುಗಳ ಗತಿ ಅನ್ನೋದು ಆಂಟಿಕ್ಲಾಕ್ವೈಸ್ ಇರುವಂಥದ್ದು ಕುಂಡಲಿಯಲ್ಲಿ ಅಂತ ಹೀಗುಂಟು ಇದು ಬಿಟ್ಟರೆ ಇನ್ಯಾವುದು ಪ್ರದಕ್ಷಿಣೆಗೆ ವಿಶೇಷವಾದ ಪ್ರಿಸ್ಕ್ರಿಪ್ಷನ್ಸ್ ಕೊಟ್ಟಿಲ್ಲ ಇಲ್ಲಿ ಕೇಳ್ತೀನಿ ಹಾಂ ಈ ಮರಣಾನಂತರ ಸಂಸ್ಕಾರದ ಸಂಸ್ಕಾರಗಳಿದೆಯಲ್ಲ ಇವಾಗ ಬೋಧ ಗಯ ಅಲ್ಲೆಲ್ಲ ಹೋಗಿ ಮರಣಕ್ಕೆ ಸಂಸ್ಕಾರಗಳನ್ನು ನಾವೇ ಮಾಡ್ಕೋಬಹುದಲ್ಲ ಇದು ಅದು ಧರ್ಮಶಾಸ್ತ್ರದಲ್ಲಿ ವಿಶೇಷವಾಗಿ ಪುರಾಣಗಳಲ್ಲಿ ಎಲ್ಲ ಉಂಟು ಶ್ರಾದ್ಧ ಜೀವಂತವಾಗಿ ಮಾಡಿಕೊಳ್ತಕ್ಕಂಥದ್ದು ಉಂಟು ತಪ್ಪಿಲ್ಲ ಅದು ಶಾಸ್ತ್ರದಲ್ಲಿ ಇದೆ ನಮಗೆ ಯಾರು ಮಾಡೋಲ್ಲ ನಾವೇ ಮಾಡಿಕೊಳ್ತೀವಿ ಆತ್ಮಶ್ರಾದ ಮಾಡಿಕೊಳ್ಳುವಂಥದ್ದು ಅಂತ ಅದು ಯುಕ್ತವಾದದ್ದು ಅದಿದೆ ಬಾಲ್ಯದಲ್ಲಿರೋ ಸಂಸ್ಕಾರ ಮಾತ್ರ ಬಾಲ್ಯದಲ್ಲಿ ಮಾಡುವ ಸಂಸ್ಕಾರ ನಮ್ಮ ತಂದೆ ತಾಯಿಯವ್ರು ಮಾಡಿದ್ರೆ ಇದೆ ಮತ್ತೆ ಮಧ್ಯ ವಯಸ್ಸಿನಲ್ಲಿ ಯಾವ ಸಂಸ್ಕಾರಗಳು ನಮ್ಮ ಕೈಯಲ್ಲಿ ಸೊ ಮರಣ ಕೈಯಲ್ಲಿಲ್ಲ ಒಳ್ಳೇದಲ್ಲ ಖಂಡಿತ ಈ ಸಂದರ್ಭದಲ್ಲಿ ಗೌತಮ ಧರ್ಮಸೂತ್ರದ ಒಂದು ಮಾತು ಹೇಳ್ತೀನಿ ಈ ಎಲ್ಲಾ ಸಂಸ್ಕಾರಗಳು ನಾನು ಇದುವರೆಗೂ ಹೇಳಿದ್ನಲ್ಲ ಅವೆಲ್ಲಕ್ಕಿಂತ ಮುಖ್ಯವಾದದ್ದು ಎಂಟು ಆತ್ಮಗುಣಗಳು ಅಂತ ಹೇಳಿದ್ದಾರೆ ಎಂಟು ಆತ್ಮಗುಣಗಳು ಯಾವುದು ಅಂತಂದ್ರೆ ಅಕಾರ್ಪಣ್ಯ ಅಸ್ಪೃಹ ಅನಾಯಾಸ ಮಂಗಳ ದಾಕ್ಷಿಣ್ಯ ಅಹಿಂಸೆ ಸತ್ಯ ಆಂಧ್ರಶಂಸ್ಯ ಅಂದರೆ ಮುಖ್ಯವಾಗಿ ನಾವು ಬೇಸಿಕ್ ವ್ಯಾಲ್ಯೂಸ್ ಅಂತ ನಾವು ಏನು ಹೇಳ್ತೀವಿ ಜನರಸ್ ಆಗಿರೋದು ಅಕಾರ್ಪುಣ್ಯ ಹೊಟ್ಟೆ ಕಿಚ್ಚು ಪಡದೆ ಇರತಕ್ಕಂಥದ್ದು ಅನಸೂಯ ಮತ್ತು ಮಂಗಳ ಒಳ್ಳೆಯದನ್ನೇ ಎಲ್ಲರಿಗೂ ಆಲೋಚನೆ ಮಾಡುವುದು ಹಿಂಸೆ ಮಾಡದೆ ಇರತಕ್ಕಂಥದ್ದು ಮತ್ತು ಧರ್ಮದ ಶಾಸ್ತ್ರದ ಹೆಸರಿನಲ್ಲಿ ಬೇರೆಯವ್ರನ್ನೂ ನಮ್ಮನ್ನು ಹಿಂಸೆ ಮಾಡಿಕೊಳ್ತಾ ಇರುವಂಥದ್ದು ಇಲ್ಲದೇ ಇರ್ಬೋದು ಅನಾಯಾಸ ಯದ್ ಆರಂಭೆ ಭವೇತ್ ಪೀಡಾ ನಿತ್ಯಮ ಅತ್ಯಂತ ಮಾತ್ಮನಃ ತದ್ ಧರ್ಮಮಪಿ ಧರ್ಮಮಿ ಸೋನಾಯಾಸ ಪ್ರಕೀರ್ತಿತ ಅಂತ ಇದೇ ಗೌತಮ ಸೂತ್ರದ ಮೇಲೆ ಹರದತ್ತ ಉಜ್ವಲ ವ್ಯಾಖ್ಯಾನದ ಬರಿತಾ ಹೇಳ್ತಾನೆ ಅಂದರೆ ಯಾವುದನ್ನು ಮಾಡುವಾಗ ನಮಗೆ ಮೊದಲಿಂದ ಕೊನೆಯವರೆಗೂ ತೊಂದರೆ ಆಗುತ್ತೋ ಬೇರೆಯವ್ರಿಗೂ ತೊಂದರೆ ಆಗುತ್ತೋ ಅಂಥದ್ದನ್ನು ಬಿಟ್ಟೇ ಬಿಡೋದೇ ಒಳ್ಳೆಯದು ಅಂತ ಹೀಗೆ ಈ ಎಂಟು ಆತ್ಮಗುಣಗಳು ಯಾರಿಗೆ ಇವೆಯೋ ಅವರಿಗೆ ಈ ಎಲ್ಲ ಸಂಸ್ಕಾರಗಳು ಸಿಗದಿದ್ದರೂ ಕೂಡ ಅವರು ಬ್ರಹ್ಮಣ ಸಾಯುಜ್ಯಂ ಅಧಿಗಚ್ಚತಿ ಗಚ್ಚತಿ ಯಾರಿಗೆ ಎಂಟು ಆತ್ಮಗುಣಗಳಿಲ್ಲ ಬರೀ ಸಂಸ್ಕಾರ ಮಾಡ್ಕೋತಾರೋ ಅನ್ನ ಸ ಬ್ರಹ್ಮಣ ಸಾಯುಜ್ಯಂ ಅಧಿಗಚ್ತಿ ಗಚ್ಚತಿ ಅಂತ ಹೀಗಾಗಿ ಆತ್ಮಗುಣ ಬೇಸಿಕ್ ಹ್ಯೂಮನ್ ವ್ಯಾಲ್ಯೂಸ್ ದೇ ಆರ್ ಫಾರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದೀಸ್ ರಿಚುವಲ್ಸ್ ಅನ್ನುವುದು ಸ್ಪಷ್ಟವಾಗಿ ಧರ್ಮಶಾಸ್ತ್ರದ ತೀರ್ಮಾನ ಹೀಗಾಗಿ ನಮ್ಮ ಸಮಾಧಾನಕ್ಕೆ ಅದು ಮಾಡ್ಕೊಳ್ಳೋದಾದ್ರೆ ಆಯಿತು ಆಗಲಿಲ್ಲ ಈ ಆತ್ಮಗುಣಗಳ ಬೆಳವಣಿಗೆ ಬಹಳ ಮುಖ್ಯ ಹಾಗಾಗಿಯೇ ಅಹಿಂಸಾ ಸತ್ಯಮಸ್ತೇಯಂ ಶೌಚಮ್ ನಿಗ್ರಹ ಏತಂ ಸಾಮಾಸಿಕಂ ಧರ್ಮಂ ಚಾತುರ್ವಣ್ಯ ಬ್ರವಿನ ಮನು ಅಂತ ಮನುಸ್ಮೃತಿಯಲ್ಲಿ ಈ ಮುಖ್ಯ ಗುಣಗಳು ಅಹಿಂಸಾ ಸತ್ಯ ಅಸ್ಥೇಯ ಮತ್ತೊಬ್ಬರ ಸೊತ್ತಿಗೆ ಆಸೆ ಪಡೆದೇ ಇರತಕ್ಕಂಥದ್ದು ಶೌಚ ಮಾತು ಮನಸ್ಸು ಕೃತಿಗಳಲ್ಲಿ ಪ್ಯೂರಿಟಿ ಇಂದ್ರಿಯ ನಿಗ್ರಹ ಮನಸ್ಸಿನ ಮೇಲೆ ಹತೋಟಿ ಇದು ಬಹಳ ಮುಖ್ಯವಾದದ್ದು ಇವು ಎಲ್ಲರಿಗೂ ಬೇಕಾದದ್ದು ಇದು ಇದ್ದಲ್ಲಿ ಸಂಸ್ಕಾರಗಳಿಗೆ ಬೆಲೆ ಇವಿಲ್ಲದೆ ಇದ್ದಲ್ಲಿ ಯಾವುದಕ್ಕೂ ಇಲ್ಲ ಅಂತ ಅಂತನ್ನುವುದಂತ ಹೇಳಿದ್ದಾರೆ ತುಂಬಾ ಧನ್ಯವಾದಗಳು ನಿಮ್ಮ ನಾಲೆಜನ್ನು ನಮ್ಮ ಜೊತೆಗೆ ಎಲ್ಲ ಹಂಚಿಕೊಂಡಿದ್ದಕ್ಕೆ ನಾನು ಒಂದು ವಿಷಯ ಕೇಳೋದಿದೆ ಹಿಂದಿನ ಕಾಲದಲ್ಲಿ ಸತಿ ಸಹಗಮನ ಅಂತ ಪದ್ಧತಿ ಇತ್ತು ಅದು ನಮ್ಮ ಸನಾತನ ಧರ್ಮದಲ್ಲಿ ಇಲ್ಲ ಅದು ನಾನು ಬುಕ್ದಲ್ಲೆಲ್ಲ ಓದಿದ್ದೀನಿ ಸೊ ಅದೆಲ್ಲ ಆ ಥರ ಇತ್ತು ಅದು ಯಾಕೆ ಮಾಡ್ತಾ ಇದ್ರು ಹಾಗೆ ಅವರು ಅಂತ ಮತ್ತೆ ಅದೇ ತರ ಪತಿ ಸಹಗಮನ ಅಂತ ಯಾಕೆ ಇರಲಿಲ್ಲ ಅಂತ ಹೇಳ್ತೀರಾ ಅದೂ ಇದೆಯಮ್ಮ ಆದರೆ ಅದಕ್ಕೆ ಶಾಸ್ತ್ರ ಇಲ್ಲ ಸಹಗಮನ ಹೆಂಡತಿ ಮಾಡೋದಕ್ಕೂ ಇಲ್ಲ ಗಂಡ ಮಾಡೋದಕ್ಕೂ ಇಲ್ಲ ಅನುಗಮನ ಅಥವಾ ಸಹಗಮನ ಅಂತ ಏನಿದೆ ಅದನ್ನು ಯಾರೂ ಪ್ರಿಸ್ಕ್ರೈಬ್ ಮಾಡಿಲ್ಲ ಒಬ್ಬರಿಗಾಗಿ ಇನ್ನೊಬ್ಬರು ಸಾಯೋದನ್ನು ಶಾಸ್ತ್ರ ಸ್ಯಾಂಕ್ಷನ್ ಮಾಡಿಲ್ಲ ಬಟ್ ಅವ್ರ ಪ್ಯಾಷನ್ಸ್ ಬಿಲ್ಡು ನಾನಂತೂ ನನ್ನ ಕೆಲವು ಪ್ರೀತಿಪಾತ್ರ ಸ್ನೇಹಿತರು ಸತ್ತರೆ ನಾನು ಬದುಕಲಾರೆ ಅನ್ನೋಷ್ಟರ ಮಟ್ಟಿಗೆ ಐ ಆಮ್ ಅಟ್ಯಾಚ್ ಟು ಸಮ್ ಆಫ್ ಮೈ ಫ್ರೆಂಡ್ಸ್ ಅದ್ರೊಳಗು ಒಬ್ಬ ಸ್ನೇಹಿತನ ಬಗ್ಗೆ ಅಂತೂ ನನಗೆ ತುಂಬ ಪ್ರೀತಿ ಇದೆ ಇನ್ಫ್ಯಾಕ್ಟ್ ವಿಲ್ ಬಿ ಟಾಕಿಂಗ್ ಟು ಈಚ್ ದರ್ ಇಫ್ ಯುವರ್ ಡೆತ್ ಹ್ಯಾಪನ್ ಟು ಇಟ್ ಈಸ್ ಆನ್ ಮೈ ಲ್ಯಾಪ್ ಆಫ್ಟರ್ ದಟ್ ಐ ವಿಲ್ ಡೈ ಅಂತಲೂ ಹೇಳ್ತಾ ಇರ್ತಾರೆ ಆ ಮಟ್ಟಕ್ಕೆ ಪ್ರೀತಿ ವಿಶ್ವಾಸ ಇರುವಂಥದ್ದು ಅಷ್ಟು ಗಾಢವಾಗಿರುತ್ತದೆ ಹೀಗಾಗಿ ದಟ್ ಈಸ್ ಬಿಕಾಸ್ ಆಫ್ ಅಫೆಕ್ಷನ್ ದಟ್ ಈಸ್ ನಾಟ್ ಪ್ರಿಸ್ಕ್ರೈಬ್ಡ್ ಇನ್ ದಿ ಶಾಸ್ತ್ರ ನಮ್ಮಲ್ಲಿ ಇಡೀ ಪುರಾಣಾದಿಗಳಲ್ಲಿ ಮುಖ್ಯವಾಗಿ ಸಿಗುವುದು ಮಾದರಿ ಪಾಂಡವನ ಜೊತೆಗೆ ತೀರಿಕೊಂಡಿದ್ದು ಅದು ತಾನು ತನ್ನ ಗಂಡನ ಸಾವಿಗೆ ಕಾರಣರಾದೆ ಅಂತ ಅನ್ನುವ ಭಾವನೆಯಿಂದ ಅವಳು ಮಾಡಿಕೊಂಡು ಆತ್ಮಹತ್ಯೆ ಹೊರತು ಮತ್ತಿನ್ಯಾವುದೂ ಅಲ್ಲ ಮಧ್ಯಕಾಲದಲ್ಲಿ ಬಂತು ಎಷ್ಟೋ ಆ ಥರದ ಮಧ್ಯಕಾಲದಲ್ಲಿ ಬಂದಿವೆ ಅಂದರೆ ಅವ್ರು ಬಿಟ್ಟು ಬದುಕೋಲ್ಲ ಅನ್ನೋದು ಮತ್ತು ಗ್ಲೋರಿಫೈಯಿಂಗ್ ಡೆತ್ ಸೆಲೆಬ್ರೇಟಿಂಗ್ ಡೆತ್ ಅನ್ನೋದಿರುತ್ತದೆ ಆ ವೀರ ಯುಗದಲ್ಲಿ ಹಾಗೆ ಮಾಡ್ಕೊಳ್ತಾರೆ ನಾವು ಬೇರೆ ಶತ್ರುಗಳ ಕೈಗೆ ಸಿಗಬಾರ್ದು ಅಂತ ವಿಶೇಷವಾಗಿ ಕ್ಷತ್ರಿಯರು ಮಾಡ್ತಾಯಿದ್ದು ಬೆಂಗಾಲ್ನಲ್ಲಿ ಮಾಡ್ತಾಯಿದ್ರು ಸತೀಸ ಗಮನ ಹೆಚ್ಚಾಗಿ ಅಲ್ಲಿ ಶತ್ರುಗಳ ಬಾಧೆ ಇರಲಿಲ್ಲ ಯಾಕೆ ಮಾಡ್ತಾಯಿದ್ರು ಅಂದರೆ ಅದು ದುಡ್ಡು ಕಾಸಿನ ವ್ಯವಹಾರಕ್ಕೆ ಬಂಗಾಳದಲ್ಲಿ ಧರ್ಮಶಾಸ್ತ್ರದಲ್ಲಿ ದಾಯಭಾಗ ಅಂತ ಜೀಮೂತ ವಾಹನ ಬರೆದಂಥ ಒಂದು ಗ್ರಂಥ ಇತ್ತು ಅದು ಅಲ್ಲಿದ್ದ ಅಥಾರಿಟಿ ಆಗಿತ್ತು ಅಂದರೆ ಗಂಡನ ಆಸ್ತಿ ಎಲ್ಲ ಅವಳ ವಿಧವೆಗೆ ಅಂದರೆ ಹಿಸ್ ವಿಡೋ ವಿಲ್ ಬಿ ಗೆಟ್ಟಿಂಗ್ ಅಂತ ಆ ಕಾರಣದಿಂದ ಇವಳ ಬಂಧುಗಳು ಇವಳಿಗೆ ಆಸ್ತಿ ಹೋಗುತ್ತಲ್ಲ ಅಂತ ಇವಳನ್ನೇ ಬೆಂಕಿಗೆ ಹಾಕ್ಬಿಡ್ತಾಯಿದ್ರು ಹಾಗಾಗ್ತಾ ಇದ್ದಿದ್ದು ಹೀಗಾಗಿ ಒಂದೂ ರಜಪೂತ್ರಲ್ಲಿ ಇದರೊಳಗೆಲ್ಲದೇ ಕ್ಷಾತ್ರ ವೈರ್ಯದಿಂದ ಗಂಡ ಇಲ್ಲದೆ ಬೇರೆ ಶತ್ರುಗಳು ಬಂದು ನಮ್ಮನ್ನು ಬಲಾತ್ಕಾರ ಮಾಡ್ತಾರೆ ಅನ್ನೋ ಕಾರಣದಿಂದ ಮಾಡ್ತಾ ಇದ್ದರು ಜೋಹರ್ ಇತ್ಯಾದಿ ಎಲ್ಲ ಮಾಡ್ತಾಯಿದ್ರು ಹಾಗೆ ಸಾಮೂಹಿಕವಾಗಿ ಈ ಥರ ಬಂದಿದ್ದೆ ಹೊರತು ಅದು ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಲ್ಲ ಈಗ ಒಮ್ಮೆ ಪ್ರಾಕ್ಟೀಸ್ ಬಂತು ಅಂದರೆ ಆ ಕಾಲದ ಯಾವುದೋ ಒಂದೋ ಎರಡೋ ಗ್ರಂಥಗಳಲ್ಲಿ ಅದ್ರ ಉಲ್ಲೇಖ ಬರ್ಬೋದೇನೆ ಸ್ಯಾಂಕ್ಷನ್ ಇಟ್ ಆದರೆ ಅದು ಮೇನ್ ಸ್ಟ್ರೀಮ್ ಧರ್ಮಶಾಸ್ತ್ರದಲ್ಲಿ ಇರುವಂಥದ್ದಲ್ಲ ನಮಸ್ಕಾರ ಹಾಂ ವೇದದಲ್ಲಿ ಪುನರ್ಜನ್ಮದ ಬಗ್ಗೆ ಉಲ್ಲೇಖ ಇದೆಯಾ ತುಂಬ ಸ್ಪಷ್ಟವಾಗಿ ಇಲ್ಲ ಸ್ವರ್ಗ ನರಕಗಳು ಇತ್ಯಾದಿ ಶಾಶ್ವತವಾದ ಆನಂದ ಅಂತ ಉಂಟು ಜನ್ಮಾದಿಗಳ ತುಂಬ ದೊಡ್ಡ ಉಲ್ಲೇಖ ವೇದಗಳಲ್ಲಿ ಕಾಣಿಸೋಲ್ಲ ಉಪನಿಷತ್ತುಗಳ ವೇದ ಭಾಗವೇ ಆಗಿದ್ದರಿಂದ ಅಲ್ಲಿ ಒಂದೆರಡು ಕಡೆಗೆ ಬರುತ್ತದೆ ಹಾಗೆ ಉಂಟು ಒಳ್ಳೆಯದು ಅದನ್ನು ಜನ್ಮಾದಿಗಳನ್ನು ಒಪ್ಪೋದ್ರೊಳಗೆ ತೊಂದರೆ ಇಲ್ಲ ಆದರೆ ನನ್ನ ದೃಷ್ಟಿಯ ಪ್ರಕಾರ ನಮಗೆ ಜನ್ಮಾದಿಗಳು ನಮ್ಮ ಅನುಭವದಲ್ಲಿ ಇಲ್ಲ ನಂಬಿಕೆಯಲ್ಲಿ ಮಾತ್ರ ಇದೆ ಅದರ ಮೇಲೆ ಚರ್ಚೆ ಮಾಡಬೇಕು ಅಂದರೆ ಒನ್ ಹ್ಯಾಸ್ ಟು ಅಕ್ಸೆಪ್ಟ್ ಇಟ್ ಆ್ಯಂಡ್ ದೆನ್ ಸ್ಟಾರ್ಟ್ ಡೆವಲಪಿಂಗ್ ಇಟ್ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಪ್ರಶ್ನೆ ಮಾಡೋದು ಹೇಗೆ ಅಕ್ಸೆಪ್ಟ್ ಮಾಡಿಕೊಳ್ಳಿಲ್ಲ ಅಂತಂದರೆ ಚರ್ಚೆ ಮಾಡೋದು ಹೇಗೆ ಹೀಗಾಗಿ ಅವುಗಳನ್ನು ಸ್ವರ್ಗ ನರಕ ಜನ್ಮ ಇವುಗಳು ಯಾವುದರ ಕುರಿತು ಚರ್ಚೆ ಮಾಡೋಕ್ಕಾಗೋಲ್ಲ ಇವನ್ ದೇವರ ಬಗ್ಗೆಯೂ ಕೂಡ ನಮ್ಮ ಅನುಭವಕ್ಕೆ ಬಂದಿದೆಯಾ ಅಥವಾ ನಮಗೆ ಸಮಾಧಾನ ಇದೆಯಾ ಜನ್ಮಾದಿಗಳನ್ನು ಇಟ್ಕೊಂಡ್ರೆ ನಮ್ಗೆ ಸಮಾಧಾನ ಇದೆ ಲೋಕಕ್ಕೂ ಒಂದು ಸಮಾಧಾನ ಇದೆ ಅಂದರೆ ಸರಿ ಆಯಿತು ಇಟ್ಕೊಂಡ್ರೆ ನಮ್ಗೆ ಅಸಮಾಧಾನ ಇದೆ ಅಂತ ವಾದ ಮಾಡಿದ್ರೆ ನಾವು ಏನು ಮಾಡೋಣ ಹೀಗಾಗಿ ನಂಬಿಕೆಯ ವಿಷಯಗಳನ್ನು ಎಷ್ಟು ಚರ್ಚೆ ಮಾಡಿದ್ರೂ ಪ್ರಯೋಜನ ಇಲ್ಲ ನಿನ್ನೆ ನಾನು ಬಹಳ ವಿಸ್ತಾರವಾಗಿ ಹೇಳಿದೆ ಅನುಭವಕ್ಕೆ ಸಿಗುವುದು ಆನಂದ ಒಂದೇ ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡೋಣ ಮತ್ತು ನಮ್ಮ ಶಾಸ್ತ್ರಗಳಲ್ಲಿ ಪ್ರತಿನಿತ್ಯದ ನಿದ್ರೆಯನ್ನೇ ಪ್ರಳಯ ಅಂಥೇಳಿ ಮರುದಿವಸವನ್ನು ಮತ್ತೊಂದು ಜನ್ಮ ಅಂತಲೂ ಹೇಳಿದ್ದೆ ಹೀಗಾಗಿ ನಮಗೆ ಎಷ್ಟೋ ಸತಿ ನಾನು ನನ್ನ ಮೂರನೇ ವಯಸ್ಸಿನಲ್ಲಿ ಏನು ಮಾಡಿದೆ ಅಂತ ಪೂರ್ತಿ ಜ್ಞಾಪಕ ಇಲ್ಲದೆ ಇರಬಹುದು ಹಾಗೇನು ಮಾಡೋದು ಅದು ಒಂದು ಪೂರ್ವ ಪು ಪೂರ್ವ ಜನ್ಮತ್ತರವೇ ತೆಗೆದುಕೊಳ್ಬೇಕು ನಮಗೆ ನೆನ್ನೆ ನಾವು ಸರಿ ಮಾಡೋಕ್ಕಾಗಲಿಲ್ಲ ನಾಳೆ ಸರಿ ಮಾಡ್ತೀವೋ ಗೊತ್ತಿಲ್ಲ ಈ ಹೊತ್ತು ಸರಿ ಮಾಡೋಣ ಅನ್ನುವ ಅರ್ಥದಲ್ಲಿ ಈ ಜನ್ಮವನ್ನು ಇದನ್ನು ಯುಕ್ತವಾಗಿ ಇಟ್ಕೊಳ್ಳೋಣ ಇಟ್ಸ್ ಪ್ರಾಕ್ಟಿಕಲ್ ಅಂತ ನನ್ನ ದೃಷ್ಟಿ ಯಾಕೆ ಅಂದರೆ ತುಂಬ ಜನಕ್ಕೆ ಈ ರಿಗ್ರೆಷನ್ನು ಮೊದಲಾದವೆಲ್ಲ ತುಂಬ ಈ ಹಿಪ್ನಾಟಿಸಮ್ನಲ್ಲಿ ಹುಚ್ಚಿಡಿದಿದೆ ಅದೆಲ್ಲ ಸೈಂಟಿಫಿಕಲಿ ತಪ್ಪು ಏನು ದೊಡ್ಡ ಬೇಳೆಕಾಳು ಇಲ್ಲ ಅನ್ನೋದನ್ನು ಹೇಳಿದ್ದಾರೆ ಮೇನ್ ಸ್ಟ್ರೀಮ್ ಸೈನ್ಸ್ ಈಸ್ ನಾಟ್ ಫಾರ್ ದೀಸ್ ಥಿಂಗ್ಸ್ ಆದರೆ ಈ ಜನ್ಮಾಂತರಗಳು ಮಾಡೋದು ರಿಗ್ರೆಷನ್ ಮಾಡೋದು ಗಡ್ಡ ಬೆಳೆಸ್ಕೊಂಡು ಎಷ್ಟೋ ಜನ ಬರ್ತಾರೆ ಮನೆಗೂ ಬಂದಿರೋ ಚೆನ್ನಾಗಿ ಮಂಗಳಾರತಿ ಅಂತ ಕಳಿಸಿದೆ ಅದು ಬೇರೆ ಸಂಗತಿ ಆ ಥರದ್ದೆಲ್ಲ ಲೋಕವಂಚನೆ ತುಂಬ ನಡೀತಾ ಇರುತ್ತೆ ಹಾಗಾಗಿ ತುಂಬ ಜನಕ್ಕೆ ಏನಂದರೆ ಆಸೆಗಳು ಏನೇನೋ ಇರುತ್ತೆ ಅದು ಮುಂದಿನ ದಿನದಲ್ಲಿ ಈಡೇರುತ್ತಾ ಹೀಗಾಗಿ ಟು ಬೂಸ್ಟ್ ದರ್ ಈಗೋ ಏನೋ ಒಂದು ಮಾಡ್ಕೋತಾರೆ ಅದು ಒಂಥರ ಪೋರ್ನೋಗ್ರಫಿ ವಾಚ್ ಮಾಡ್ದಂಗೆ ಜನ್ಮಾಂತರಗಳ ಆಸಕ್ತಿ ಅನ್ನೋದು ಅಂತಂದರೆ ಡೋಂಟ್ ಫೀಲ್ ಬ್ಯಾಡ್ ಫಾರ್ ದಟ್ ನವಗ್ರಹ ಮುಟ್ಟಬಾರ್ದು ಯಾವ ದೇವಸ್ಥಾನಕ್ಕೆ ಹೋದರೆ ಸೊ ಅದು ಇಲ್ಲ ಯಾವ ವಿಗ್ರಹವನ್ನು ಕೂಡ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಸ್ಥಾಪನೆ ಪೂಜೆ ಎಲ್ಲ ಮಾಡಿರ್ತಾರೆ ನವಗ್ರಹಗಳಿಗೆ ಯಾರು ಅಲ್ಲಿ ಅರ್ಚಕರು ಸದಾ ನಿಂತಿರೋದಿಲ್ಲ ನಾವು ಮುಟ್ಟಿಯೇ ನಮಸ್ಕಾರ ಮಾಡ್ತೀವಿ ಹಾಗಾಗಿ ಒಂದು ಮಡಿ ಮೈಲಿಗೆ ಅನ್ನೋ ಭಾವದಿಂದ ಹಾಗೆ ಹೇಳ್ತಾರೆ ಮೂಲ ವಿಗ್ರಹವನ್ನು ಮುಟ್ಟೋಕೆ ಬಿಡೋದೇ ಇಲ್ಲ ಆದರೆ ಕಾಶಿ ಇತ್ಯಾದಿ ಉತ್ತರ ಭಾರತದಲ್ಲಿ ಯಾಕೆ ನಮ್ಮ ಗೋಕರ್ಣದಲ್ಲಿಯೇ ಆತ್ಮಲಿಂಗವನ್ನೇ ಮುಟ್ಟಿ ನೋಡಬಹುದು ಅಂತಿದೆ ಹೀಗಾಗಿ ದೇಶಾಚಾರವೇ ಹೊರತು ಮತ್ತಿನ್ನೇನೂ ಅಲ್ಲ ಇನ್ಯಾವುದೂ ಅಲ್ಲ ನಮಸ್ಕಾರ ನಾನು ಚಿಕ್ಕ ಮಗು ನೋಡಿದ್ದೆ ಮೂರು ವಯಸ್ಸು ಮಗು ಅದು ದೊಡ್ಡ ದೊಡ್ಡ ಮಾತಾಡೋದು ನನ್ನ ಗಂಡ ದೂರದಲ್ಲಿ ನಾನೇ ಅದು ಮೂಗ ಮತ್ತೆ ಬಾವಿಲ್ ಬಿ ಹೋದ ಅದೆಲ್ಲ ಅದು ಪುನರ್ಜನ್ಮ ಅಲ್ಲದೆ ಬೇರೆ ಏನಾಗಕ್ಕೆ ಸಾಧ್ಯ ಅಂತ ಅಲ್ಲ ಮಗು ಇನ್ಯಾರ್ದೋ ಮಾತನ್ನು ಕೇಳಿಕೊಂಡು ಆಡಿದ್ದಿರಬಹುದು ಅಂತಲೂ ಅದಕ್ಕೆ ಪ್ರತ್ಯುತ್ತರಗಳನ್ನು ಕೊಟ್ಟಿದ್ದಾರೆ ಈ ಥರದ್ದು ಎಷ್ಟನ್ನೋ ಕೆಲವರು ಜನ್ಮಾಂತರಗಳನ್ನು ನಿರೂಪಣ ಮಾಡೋರು ಎವಿಡೆನ್ಸಸ್ ಅಂತ ಕೊಡ್ತಾರೆ ಆ ಥರದ್ದು ಉಂಟು ಬೇಕಾದಷ್ಟು ಆ ಬಗ್ಗೆ ಸ್ಟಡೀಸ್ ನಡೆದಿವೆ ಆದರೆ ಅದಕ್ಕೆ ಸೈಂಟಿಸ್ಟ್ಗಳಾದವರು ಅದು ವ್ಯಾಲಿಡೇಷನ್ ಅಲ್ಲ ಇನ್ಯಾರೋ ಹೇಳೋದು ಕೇಳಿಕೊಂಡು ಮಾಡಿರಬಹುದು ಮನಸ್ಸು ಹಾಗೆ ವರ್ತಿಸಿರ್ಬಹುದು ಅಂತಲೂ ಹೇಳ್ತಾರೆ ನಮಗೆ ಅನಿಸಿದಯಾ ನಾವು ಮಾಡಿದ್ದೀವ ಅಲ್ಲಿಗೆ ಬಂದು ಮುಟ್ಟತದೆ ನನ್ನ ಅನುಭವದಲ್ಲಿ ಅದಿಲ್ಲ ನೀವು ಏನಾದ್ರು ನೋಡಿದ್ದೀರಾ ಕೇಳಿದ್ದಲ್ಲ ನೀವು ನೋಡಿದ್ದೀರಾ ಅದು ಮತ್ತೆ ಅದು ಹುಡುಕೊಂಡು ಹೋಗಿ ನೋಡಿದ್ದೀರಾ ವೆರಿಫೈ ಮಾಡಿದ್ದೀರಾ ತಮಾಷೆಗೂ ಹೇಳಿರ್ಬೋದಲ್ವಾ ಅಂತಂದ್ರೆ ನೀವು ಹೇಗೆ ನಿರಾಕರಿಸ್ತೀರಾ ದಿಸ್ ಬಿಕಮ್ಸ್ ವೆರಿ ಡಿಬೇಟಲ್ ಅಂಡ್ ವಿ ಡೋಂಟ್ ಹ್ಯಾವ್ ಎನಿ ವ್ಯಾಲಿಡೇಷನ್ ಪ್ರೂಫ್ ಆರ್ ರೆಫರೆನ್ಸ್ ಫಾರ್ ಇಟ್ ಹಾಗಾಗಿ ಅದು ಗೊತ್ತಿಲ್ಲ ಅಂತ ಪಕ್ಕೋದ್ ಮೇಲು ಇಲ್ಲ ಅಂತ ನಿರಾಕರಿಸೋಕ್ಕಿಂತ ಇದೆ ಅಂತ ಒಪ್ಕೊಳ್ಳೋಕ್ಕಿಂತ ಸದ್ಯಕ್ಕೆ ನಮಗೆ ಗೊತ್ತಿಲ್ಲ ಅನ್ನಿ ಅಥವಾ ನಾನು ಒಪ್ಕೊಂಡಿದ್ದೀನಿ ಅಂತೇಳಿ ಒಪ್ಕೊಂಡ ಮೇಲೆ ಪ್ರಶ್ನೆ ಎತ್ತಬಾರ್ದಲ್ವ ನಂಬಿಕೆ ಯಾವತ್ತೂ ಕಳ್ಳನಂಟಿ ಮುಂಡೆ ಅಂತ ಒಂದು ಕನ್ನಡ ಗಾದೆ ಬೇಜಾರು ಮಾಡ್ಕೊಳ್ಬೇಡಿ ಹಸಿ ಹಸಿ ಶಬ್ದಗಳು ನಾನು ಆಡ್ತೀನಿ ಆ ಥರ ನಂಬಿಕೆ ಎಂದು ಹೋಗೋಕೆ ಇರೋದು ಗಟ್ಟಿಯಾಗೋದಕ್ಕೆ ನಂಬಿಕೆ ಎಲ್ಲ ಅನುಭವದಲ್ಲಿಯೇ ಬರಬೇಕು ಅನುಭವಾವಸಾನತ್ವಾತ್ ಅಂತಲೇ ಆಚಾರ್ಯರ ಮಾತು ಹಾಗಾಗಿ ನಂಬಿಕೆ ಅನುಭವ ಆಗಬೇಕು ಅಂದರೆ ನಮಗೆ ಆಗಬೇಕು ಹಾಗಾಗಿ ನಂಬಿಕೆಗಳ ವಲಯದಲ್ಲಿ ನಾವು ನೆಮ್ಮದಿಯನ್ನು ಕಾಣೋಕ್ಕೆ ಸಾಧ್ಯವೇ ಇಲ್ಲ ಅದು ಅನುಭವಕ್ಕೆ ಬರಬೇಕು ಅನುಭವಕ್ಕೆ ಬರೋದು ಹೇಗೆ ನಾವು ವಿಚಾರದಿಂದ ಆಚಾರ ಅಂದರೆ ನಮ್ಮ ಚಟುವಟಿಕೆಯಿಂದ ಹೆಚ್ಚೆಚ್ಚು ಟ್ರಾನ್ಸ್ಪರೆಂಟ್ ಆಗ್ತಾ ಬಂದಂತೆ ಬರುತ್ತದೆ ಹಾಗಾಗಿ ಇವುಗಳ ಬಗ್ಗೆ ಏನು ಮಾತಾಡಿದ್ರು ವಿ ಆರ್ ಎಗೇನ್ ಇನ್ ದ ಸೇಮ್ ಪ್ಲೇಸ್ ಟ್ರೆಡ್ಮಿಲ್ಲಲ್ಲಿ ಎಷ್ಟು ಓಡಿದ್ರು ನೀವು ನಿಂತಲ್ಲಿಯೇ ನಿಂತಿರ್ತೀರಾ ಕ್ಯಾಲರೀಸ್ ಖರ್ಚಾಗಿರ್ಬೋದು ಆದರೆ ಯು ಹ್ಯಾವ್ ಟ್ರಾವೆಲ್ಡ್ ಮಚ್ ಬಟ್ ನಾಟ್ ಡಿಸ್ಪ್ಲೇಸ್ಡ್ ಅಂತಂತಾರಲ್ಲ ಆ ಥರ ಆಗುತ್ತದೆ ಹಾಗಾಗಿ ಇದು ನೀರನ್ನು ಕಡದಂತೆ ಶಾಸ್ತ್ರ ಪ್ರಕಾರ ದಾನಗಳಲ್ಲಿ ಅತಿ ಉತ್ತಮವಾದ ದಾನ ಯಾವುದು ಯಾರಿಗೆ ಯಾವುದು ತುಂಬ ಬೇಕಾಗಿರುತ್ತೋ ಅದನ್ನು ಕೊಟ್ಟಾಗ ಅದು ಉತ್ತಮ ದಾನ ನಮ್ಮ ಏ ರಕ್ತದಾನ ಮಹಾದಾನ ನೇತ್ರದಾನ ಮಹಾದಾನ ಅಂತ ಆಧುನಿಕ ಧರ್ಮಶಾಸ್ತ್ರದ ಸೂತ್ರಗಳು ಎಷ್ಟೋ ಬಂದಿವೆ ಹಾಗಾಗಿ ವಿದ್ಯಾಧನಂ ಸರ್ವ ವಿದ್ಯಾದಾನ ಸರ್ವದಾನ ಪ್ರಧಾನ ಅನ್ನದಾನ ಅಂತ ದ ನೀಡ್ ದಾತವ್ಯಮಿತಿ ಯದ್ದಾನಮ ದೀಯತೇನುಪಕಾರಣೇ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಇದು ಭಗವದ್ಗೀತೆ ಕೃಷ್ಣ ಹೇಳೋದು ಇದೇ ಕೊಡಿ ಅದೇ ಕೊಡಿ ಅಂತಲ್ಲ ಇವನಿಗೆ ಕೊಡಲೇಬೇಕು ಇವನೇ ಯುಕ್ತನಾದ ಅಧಿಕಾರಿ ಹೀ ಈಸ್ ಇನ್ ನೀಡ್ ಆ್ಯಂಡ್ ಐ ನೋ ಇಟ್ ಈಸ್ ವೆರಿ ಯೂಸ್ಫುಲ್ ಟು ಹಿಮ್ ಅಂತ ಯಾವ ಎಕ್ಸ್ಪೆಕ್ಟೇಷನ್ಸು ಇಲ್ಲದೆ ಕೊಡುವಂಥದ್ದೇ ಉತ್ತಮ ದಾನ ಅಂತ ನಮಸ್ಕಾರ ನಿಮ್ಮ ಪ್ರವಚನವನ್ನು ನಿನ್ನೆ ಮತ್ತು ಹಾಗೆ ಇವತ್ತು ಕೇಳಿದ್ದೇನೆ ಸನಾತನ ಧರ್ಮದ ಆಶಯಗಳು ಧರ್ಮವಾಗಿ ವಿಕಸಿತವಾಗೋದು ಸಂಸ್ಕಾರದ ಮೂಲಕ ಅಂತ ಅರ್ಥ ಮಾಡಿಕೊಂಡಿದ್ದೀನಿ ಸರಿನಾ ಸನಾತನ ಧರ್ಮದ ಆಶಯಗಳೇನಿದೆ ಅಲ್ಲ ಧರ್ಮವಾಗಿ ವಿಕಾಸ ನಾನು ಫಂಡಮೆಂಟಲ್ ವ್ಯಾಲ್ಯೂಸ್ನೇ ಇನ್ನೂ ಮೂಲಭೂತವಾದದ್ದನ್ನು ಹೇಳಿದೆ ಇದು ಸೆಕೆಂಡ್ರಿ ಸಂಸ್ಕಾರಗಳೆಲ್ಲ ಸೆಕೆಂಡ್ರಿ ಈಗಷ್ಟೇ ಆತ್ಮಗುಣಗಳ ಬಗ್ಗೆ ಹೇಳಿದೆ ಹಾಗಾಗಿ ನೀವು ಇದನ್ನು ಅರ್ಥ ಮಾಡ್ಕೊಂಡಿದ್ರೆ ತಪ್ಪು ಅಷ್ಟು ಮಟ್ಟಿಗೆ ನಂದು ಫೇಲ್ಯೂರು ಅಂತಂತೀನಿ ಏನೂ ನೋಡಬೇಕಾಗಿಲ್ಲ ಪ್ರಾಚೀನ ಶಾಸ್ತ್ರಗಳಲ್ಲಿ ಸೂತ್ರಗಳಲ್ಲಿ ಹೇಳಿಲ್ಲ ಇಫ್ ಇಟ್ ಬಾದರ್ಸ್ ಯು ಯು ಡೂ ಇಟ್ ಬಟ್ ಇಫ್ ಇಟ್ ಇಸ್ ನಾಟ್ ಬಾದರಿಂಗ್ ಏನೂ ತೊಂದರೆ ಇಲ್ಲ ಯಾಕೆಂದರೆ ಈ ಜ್ಯೋತಿಷಾಂಶಗಳು ಹೆಚ್ಚಾಗಿ ಆಮೇಲೆ ಬಂದದ್ದು ಯಾವ ಪ್ರಾಚೀನ ಸೂತ್ರ ಗ್ರಂಥಗಳಲ್ಲಿ ಸ್ಮೃತಿ ಗ್ರಂಥಗಳಲ್ಲಿ ಹೇಳಿಲ್ಲ ಹಾಗಾಗಿ ನೀವು ಅದಕ್ಕೆ ಕನೆಕ್ಟ್ ಆಗ್ತೀವಿ ಆಪಸ್ತಮ್ಮ ಸೂತ್ರ ಯಜುಷಾದ್ಯಾಯಿ ಅಂತೀವಿ ಅಂದರೆ ಅಲ್ಲಿ ಇದು ಹೇಳಿಲ್ಲ ಬಿಡ್ಬೋದು ಮತ್ತೆ ಅದೇ ನಾನು ಹೇಳಿದ್ದು ನಿಮ್ಮ ವಿಲ್ ಪವರ್ ಎಷ್ಟಿದೆ ಅಂತ ಕಾಲದಲ್ಲಿ ನಾನು ಪೂಜೆ ಮಾಡಿಬಿಟ್ಟೆ ಅದಕ್ಕೆ ಆಫೀಸಲ್ಲಿ ಬಾಸ್ ಬೈದಾ ಅಂತ ನನ್ನ ಹತ್ರಕ್ಕೆ ಬಂದರೆ ಕೇಸ್ ಹಾಕೋದಕ್ಕೆ ಬಂದರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಅಲ್ಟಿಮೇಟ್ಲಿ ಇಟ್ ಈಸ್ ಯು ನಿಮಗೆ ತಾಕತ್ ಇದೆಯಾ ಅಷ್ಟೇ ನಾನು ಕೇಳ್ತಕ್ಕಂಥದ್ದು ನನಗೆ ತುಂಬ ತಾಕತ್ತಿದೆ ನಾನು ಮಂಗಳವಾರ ರಾಹುಕಾಲದಲ್ಲಿ ಏನನ್ನು ಮಾಡಬಲ್ಲೆ ಅಮಾವಾಸ್ಯೆ ಮಂಗಳವಾರ ರಾಹುಕಾಲದಲ್ಲಿ ಕೂಡ ನಾನು ತುಂಬ ಸಂತೋಷವಾಗಿರಬಲ್ಲೆ ನನಗೇನು ತೊಂದರೆ ಇಲ್ಲ ಇನ್ನೊಬ್ಬರಿಗೆ ಇರುತ್ತಾ ಇಲ್ವಾ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು ಹೀಗಾಗಿ ಮನಸ್ಸಿನ ಕಂಡೀಷನಿಂಗ್ ಯಾವ ತರಹ ಇದೆ ವೆನ್ ವಿ ಹ್ಯಾವ್ ಎಕ್ಸ್ಪೆಕ್ಟೇಷನ್ಸ್ ವಿ ಆರ್ ಸ್ಕೇರ್ಡ್ ಆಫ್ ಥಿಂಗ್ಸ್ ನಿರೀಕ್ಷೆ ಇದ್ದಲ್ಲಿ ಭಯ ಜಾಸ್ತಿ ನಿರೀಕ್ಷೆ ಇಲ್ಲದೇ ಇದ್ದಲ್ಲಿ ಭಯ ಏನೂ ಇರೋದಿಲ್ಲ ನನಗೆ ತುಂಬ ವಿಷಯಗಳಲ್ಲಿ ನಿರೀಕ್ಷೆ ಇಲ್ಲ ಕೆಲವೊಂದು ಕಡೆ ನಿರೀಕ್ಷೆ ಇದೆ ನಿರೀಕ್ಷೆ ನನಗಿರ್ತಕ್ಕಂಥದ್ದು ಮನುಷ್ಯ ವಿಶ್ವಾಸದಲ್ಲಿ ಮಾತ್ರ ಹಾಗಾಗಿ ಅಲ್ಲಿ ನಾನು ಕಳವಳಗೊಳ್ತೀನಿ ಇನ್ನು ಯಾವ ವಿಷಯದಲ್ಲೂ ನಿರೀಕ್ಷೆಗಳು ಇಲ್ಲ ಹಾಗಾಗಿ ನಿಮಗಿತ್ತೋ ಇತ್ತೋ ಎಲ್ಲ ಫಾಲೋ ಮಾಡಿ ಇಲ್ಲವೋ ತೊಂದರೆ ಇಲ್ಲ ಅಂತಂತೀನಿ ಏನು ಹೇಳಿದೆ ಅಂತ ಹೇಳ್ತೀನಿ ಹೊರತು ನೀವು ಹೀಗೆ ಮಾಡಿ ಅಂತ ನಾನು ಹೇಳಲಾರೆ ಜ್ಞಾನಕಾಂಡದಲ್ಲಿ ನಾನು ಹೇಳ್ತೀನಿ ಇದೊಂದೇ ಇರೋದು ಇನ್ಯಾವುದೂ ಇಲ್ಲ ಅಂತ ಬಿಕಾಸ್ ಇಟ್ ಇಸ್ ದ ಆಬ್ಸಲ್ಯೂಟ್ ಕರ್ಮಕಾಂಡದಲ್ಲಿ ಸಾವಿರ ದಾರಿ ಇದೆ ಅಡುಗೆ ಬುಕ್ಕಲ್ಲಿ ಉಪ್ಪೆಷ್ಟು ಹಾಕಬೇಕು ಅಂತ ಯಾರೂ ಹೇಳಲ್ಲ ರುಚಿಗೆ ತಕ್ಕಷ್ಟು ಅಂತ ಯಾರು ರುಚಿಗೆ ಅಷ್ಟೆ ಪಾಪ ಸಿಕ್ಕಾಪಟ್ಟೆ ಹೈಪರ್ ಟೆನ್ಷನ್ ಇದ್ದವರು ಕಡಿಮೆ ಉಪ್ಪು ಹಾಕೋಬೇಕು ಏನು ಮಾಡೋಕ್ಕಾಗುತ್ತೆ ಈ ಥರ ಇರುತ್ತದೆ ಹೀಗಾಗಿ ಅಲ್ಟಿಮೇಟ್ಲಿ ನನ್ ಕೆನ್ ಶರ್ಕ್ ದ ರೆಸ್ಪಾನ್ಸಿಬಿಲಿಟೀಸ್ ಇನ್ಯಾರ ಮೇಲೋ ಭಾರ ಹಾಕೋಕ್ಕಾಗೋಲ್ಲ ತೆಲುಗಿನ ಗಾದೆ ಇದೆ ನಿಮ್ಗೆ ತೆಲುಗು ಗೊತ್ತಲ್ಲ ಮೇ ಮೇಮೋ ನಾರಾಯಣನ ಪೈನು ಭಾರ ಮೇಯಿಸ್ತೀವಿ ನಾರಾಯಣ ನಲುಗುರ ಪೈನ ಭಾರ ಮೇಸೆ ಅಂತ ಕೈಲಾಸಂ ಹೇಳ್ತಾ ಜೋಕು ನಾವು ಪೇಷೆಂಟ್ ಆರೋಗ್ಯ ಆಗ್ತಾನೋ ಇಲ್ವೋ ಅಂತ ಅವನ ಭಾರವನ್ನು ನಾರಾಯಣನ ಮೇಲೆ ಹಾಕಿದ್ವಿ ನಾರಾಯಣ ನಾಲ್ಕು ಜನರು ಬೆನ್ನಿನ ಮೇಲೆ ಹಾಕ್ಬಿಟ್ಟ ಪೇಷೆಂಟ್ ಭಾರ ಬೊಂಬೂ ಸವಾರಿ ಮಾಡಿಸ್ದ ಅಂತ ಒನ್ ಕೆನಾಟ್ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ಡಾಕ್ಟರ್ ಗಣೇಶ್ ಅವರೇ ಇಂದಿನ ಈ ಚರ್ಚಾವಳಿಯಲ್ಲಿ ಜ್ಞಾನ ಭಂಡಾರದ ಮಳೆಯನ್ನೇ ಸುರಿಸಿ ಮಸ್ಕತ್ ಸಮುದಾಯಕ್ಕೆ ಹೊಸ ಚೇತನ್ ಚೇತನವನ್ನು ತುಂಬಿದ್ದೀರಿ ಇಲ್ಲಿ ನೆರೆದಿರುವ ಎಲ್ಲ ಗಣ್ಯರು ಹಾಗೂ ಸಭಾಸದರು ಚರ್ಚೆಯ ಲಾಭವನ್ನು ಸಂಪೂರ್ಣವಾಗಿ ಪಡೆದಿದ್ದರೆಂದು ನಂಬಿದ್ದೇನೆ ಎಲ್ಲ ಸಭಿಕರಲ್ಲಿ ವಿನಂತಿ ಓಂಕಾರ ಜ್ಞಾನಾಮೃತದ ಮೂರನೇ ದಿನವಾದ ನಾಳೆ ಸಂಜೆ ಏಳಕ್ಕೆ ಡಾಕ್ಟರ್ ಗಣೇಶ್ ಅವರು ಭಗವದ್ಗೀತೆ ಮತ್ತು ಶ್ರೀ ಕೃಷ್ಣನ ಜನ್ಮದ ಬಗ್ಗೆ ಪ್ರವಚನವನ್ನು ನೀಡಲಿದ್ದಾರೆ ಜೀವನದ ಬಗ್ಗೆ ಪ್ರವಚನವನ್ನು ನೀಡಲಿದ್ದಾರೆ ಎಲ್ಲ ಸಭಾಸದರು ನಾಳೆಯೂ ಕೂಡ ಆಗಮಿಸಿ ಈ ಚರ್ಚೆಯ ಲಾಭವನ್ನು ಪಡೆಯಬೇಕಾಗಿ ಕೋರುತ್ತೇನೆ ಧನ್ಯವಾದಗಳು